श्रीधर पर्चयू स्वागत एम एस नरसिंहमूर्ति को नमस्कार श्रीधर मत नानु आत्मीय गेळियर इब्रदू मैसूर बैंक नानु केळिदे निम्म बग्गे ओंचूरु हेळि अंत अय्यो एनिदे बैंक अल्लिद्दे अस्टे ऐन साधने इल्ला अंदरु ननगदु समाधान आगिल्ल ओदिद्दु अंदे नानु बीएससी बीएड मैसूर यूनिवर्सिटी माडिदे आमेले मैसूर बैंक केस बरी एस एस एल सी मार्क्स कार्ड मात्र तक अंदर नोड़ चेना मार्क्स बैंक केस गुड़क 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 डी जी एम आगे नार्थ इंडिया वर्गू हे अंदर हादली क्रम हादली अदेष्ट मैलगल है आम ना नोड़ता बंदे बहुत अद्भुत आज या श्रीधरवर मुंचेनो कंप्यूटर आगे अथवा डिजिटलीकरण आगे अथवा कोर बैंकिंग बहुत एक्सपर्ट आगिरतकंतवरु वंदे मातल हेळिदारे डीजीएम आगे बैंक आफ् सौराष्ट्र के होद्रु नार्थ अल्लिगे होदाग नम्म एळु सब्सिडरी बैंक स्टेट बैंक आफ् सौराष्ट्र 100% कोर बैंकिंग कंप्लीट मोट्टमोदल बैंक अंत प्रशस्तियन्न अदु पडीतु ಅದಕ್ಕೆ ಕಾರಣ ನಮ್ಮ ಡಿಜಿಎಂ ಶ್ರೀಧರ್ ಬಾಣವರ ಆಮೇಲೆ ಇವರು ಎಲ್ಲೆಲ್ಲಿ ವರ್ಕ್ ಮಾಡಿದರೋ ಅಲ್ಲಲ್ಲಿ ಇವರ ಚಾಪ್ ಇದೆ ಕಲ್ಕತ್ತಾದಲ್ಲಿ ಇವರಿಗೆ ವರ್ಕ್ ಕೆಲಸ ಮಾಡ್ತಾ ಇದ್ದಾಗ ಅಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷ ಪಟ್ಟ ಇವರಿಗೆ ಸಿಕ್ತು ಕಟ್ಟಿದ್ರು ಬಂದು ಅಲ್ಲಿ ಅಧ್ಯಕ್ಷರಾದಾಗ ಎಷ್ಟೆಲ್ಲಾ ಸಾಧನೆಗಳು ಎಷ್ಟೆಲ್ಲಾ ಕಾರ್ಯಕ್ರಮಗಳು ಅಲ್ಲಿ ಕಲ್ಕತ್ತಾದಲ್ಲಿ ಬಹಳ ದೊಡ್ಡ ಲೈಬ್ರರಿ ಇದೆ ಬಹಳ ದೊಡ್ಡ ಲೈಬ್ರರಿ ಕನ್ನಡಕ್ಕೂ ಕೂಡನು ಒಳ್ಳೆ ಪ್ರಶಸ್ತಿ ಕೊಟ್ಟಿರತಕ್ಕಂತ ಲೈಬ್ರರಿ ಕುಮಾರಪ್ಪ ಅಂತ ಒಬ್ಬರಿದ್ರು ಈಗವರು ಇಲ್ಲ ಅವರ ಜೊತೆ ಅವರು ಸೇರಿಕೊಂಡು ಕನ್ನಡದ ಕಾರ್ಯಕ್ರಮಗಳನ್ನು ಕಲ್ಕತ್ತಾದಲ್ಲಿ ತುಂಬಾ ಅದ್ಭುತ ರೀತಿಯಲ್ಲಿ ನಡೆಸಿದ್ದಾರೆ ಮತ್ತೆ ಅಲ್ಲಿ ಮಹಿಳೆಯರೆಲ್ಲ ಮಧ್ಯಾಹ್ನದ ಹೊತ್ತು ಬಂದು ಹರಟೆ ಹೊಡಿತಾ ಇದ್ರು ಮಹಿಳೆಯರು ಆಂಟಿಯರು ಸುಂದರವಾದ ಹುಡುಗಿಯರು ಇವರೆಲ್ಲ ಬಂದು ಸುಮ್ಮನೆ ಮಾತಾಡೋದು ಯಾವುದೋ ಒಂದು ವಿಷಯ ತಗೊಂಡು ಅಕ್ಕಪಕ್ಕ ಮನೆ ಮುಂದಿನ ಮನೆ ಹಿಂದಿನ ಮನೆ ತಮ್ಮ ಬಾಲ್ಯದ ನೆನಪು ಏನು ಇಲ್ಲ ಅಂದ್ರೆ ಶ್ರೀಧರ್ ಬಗ್ಗೆನೇ ಮಾತಾಡೋರು ಇದು ಗೊತ್ತಿದ್ದ ಅವರು ಇದನ್ನೇ ನೀವು ಲೇಖನ ಮಾಡ್ಕೊಡಿ ನಾನು ಮಂತ್ಲಿ ಮ್ಯಾಗಜಿನ್ ಮಾಡ್ತೀವಿ ಒಂದು ಮಾಸಿಕ ಪತ್ರಿಕೆ ಮಾಡ್ತೀವಿ ಅದರಲ್ಲಿ ಹಾಕ್ತೀವಿ ಅಂದಾಗ ಗಾಬರಿ ಆಯ್ತಂತೆ ಅವರಿಗೆ ಏ ನಾವು ಮಾತಾಡ್ತೀವಿ ಅಷ್ಟೇನೆ ನಾವು ಬರಿಯಲ್ಲ ಅಂದ್ರಂತೆ ನೀವು ಬರ್ಕೊಡಿ ನಾನು ಅದನ್ನ ಪರಿಷ್ಕರಣೆ ಮಾಡಿ ನನ್ನ ಮಾಸಿಕ ಪತ್ರಿಕೆಯಲ್ಲಿ ಹಾಕೋತೀನಿ ಅಂತಂದ್ರು ಅದೇ ತರನೇ ಒಂದು ಮಂತ್ಲಿ ಮ್ಯಾಗಜಿನ್ ಶುರು ಮಾಡಿದೆ ಖ್ಯಾತಿ ಅದರ ಸಂಪಾದಕ ತೋರಿಸಿಕೊಂಡಿದ್ದು ಡಿಜಿಎಂ ಅವರಿಗೆ ಸಲ್ಲುತ್ತೆ ಎಷ್ಟೋ ಜನ ಅಲ್ಲಿ ಲೇಖಕರು ಕೂಡ ಆದ್ರು ಆ ಮಹಿಳೆಯರಲ್ಲಿ ಈ ಕಾಶ್ಮೀರ್ ಫೈಲ್ಸ್ ಅರ ಕಲ್ಕತ್ತಾ ಫೈಲ್ಸ್ ಅಂತ ಏನಾದ್ರು ಅವರು ಬರೆಯಕ್ಕೆ ಶುರು ಮಾಡಿದ್ರೆ ಶ್ರೀಧರ್ ಅವರು ಅನೇಕ ವಿಷಯಗಳನ್ನು ಅವರು ನೆನಪಾಡ್ಕೊಂಡು ಬರೀಬಹುದು ಆಮೇಲೆ ಬಾಂಬೆಯಲ್ಲಿ ಅವರು ಕೆಲಸ ಮಾಡ್ತಿದ್ದಾಗ ನಾನು ಒಂದ್ಸಲ ಹೋಗಿದ್ದೆ ಅವ್ರ ಮನೆಗೆ ಮಧ್ಯಾಹ್ನ ಭಾನುವಾರ ಶಕೆ ಒಂದು ಫ್ರಿಜ್ ನೀರು ಒಂದು ಲೋಟ ಕೊಡಿ ಹಿಂದೆ ಇವರು ಅಡಿಗೆ ಮನೆಗೆ ಹೋಗ್ಲಿಲ್ಲ ಶ್ರೀಮತಿ ಅವರಿಗೆ ಹೇಳಿದ್ರು ನೀವೇ ತರಬಹುದಿತ್ತಲ್ಲ ಅಂದೆ ಇಲ್ಲ ಪಿ ಓಕೆ ಅಂದ್ರು ಪಿ ಓಕೆನಾ ನಿಮ್ಮ ಮನೆಯಲ್ಲಿ ಪಿ ಓಕೆನೇ ಅಂದೆ ಹೌದು ಪಿ ಓಕೆ ಅಂದ್ರೆ ಕಾಶ್ಮೀರ ಅಲ್ವಾ ಅಂದೆ ಇಲ್ಲ ನಮ್ಮ ಮನೆಯಲ್ಲೂ ಇದೆ ಅಂದ್ರು ಅಂದ್ರೆ ನನ್ನ ಶ್ರೀಮತಿಯ ಹೆಸರು ಪದ್ಮ ಅಂತ ಪದ್ಮ ಆಕ್ಯುಪೈಡ್ ಕಿಚನ್ ಅಂತಿದೆ ಅಲ್ಲಿ ನನಗೆ ಸೇರ್ಸಲ್ಲ ಅವರು ಒಂದು ಕಿಚನ್ ಅಲ್ಲಿ ಆಮೇಲೆ ಅವ್ರು ನೀರು ತಂದು ಕೊಟ್ಟು ಯಾಕೆ ಅಂತ ಹೇಳಿದ್ರು ಇಲ್ಲ ಇವರು ಅಡಿಗೆ ಮನೆಗೆ ಬಂದ್ರೆ ಫ್ರಿಡ್ಜ್ ಅಲ್ಲಿ ಇರ್ತಕ್ಕಂಥ ಕೆಲವು ಐಟಮ್ಸ್ ಎಲ್ಲ ಮಾಯ ಆಗುತ್ತೆ ಆದ್ರಿಂದ ಇವ್ರು ಇಲ್ಲೇ ಇರ್ತಾರೆ ಅಂತಂದ್ರು ಇದು ನನಗೆ ಕೈಲಾಸ ಅವರ ಜೀವು ಮತ್ತು ಹೋಬ್ಲು ಅಂತಕ್ಕಂಥ ಅದ್ಭುತವಾದ ಕ್ಯಾರೆಕ್ಟರ್ಸ್ ನೆನಪಾಯ್ತು ಆ ಪ್ರೀತಿಯ ಚಲ್ಲಾಟ ಸೊಗಸು ಇದು ನಂಗೆ ನೆನಪಾಯ್ತು ಆಮೇಲೆ ನಾನು ಇಲ್ಲಿ ಹೇಳಲೇಬೇಕಾಗಿರ್ತಕ್ಕಂಥ ಮತ್ತೊಂದು ವಿಷಯ ಅಂತಂದ್ರೆ ಹುಬ್ಬಳ್ಳಿ ಇಲ್ಲಿ ಇವರಿದ್ದಾಗ ಹಾಸ್ಯೋತ್ಸವಕ್ಕೆ ನಗೆ ಹಬ್ಬಗಳಿಗೆ ಒಂದು ಹೊಸ ಆಯಾಮವನ್ನು ಕೊಟ್ಟು ಇವತ್ತು ನಗೆ ಹಬ್ಬಗಳು ಆ ಲೆವೆಲ್ಗೆ ಹೋಗ್ಬೇಕಾದ್ರೆ ಶ್ರೀಧರ್ ಅವ್ರ ಮುಖ್ಯ ಕಾರಣ ಅಂತ ನಾನು ಒತ್ತಿ ಒತ್ತಿ ಹೇಳ್ತೀನಿ 2003 ಮೈಸೂರು ಬ್ಯಾಂಕ್ 90 ವರ್ಷ ತುಂಬಿತು ಶ್ರೀಧರ್ ಹುಬ್ಳಿಯಲ್ಲಿ ಏನ ಎಲ್ಲರೂ ಏನಾದ್ರೂ ಕೆಲಸ ಈ ಕಾರ್ಯಕ್ರಮಗಳು ಮಾಡಿ ಅಂತ ಹೆಡ್ ಆಫೀಸ್ ಇಂದ ಇನ್ಸ್ಟ್ರಕ್ಷನ್ಸ್ ಬಂತು ಆ ಇವರು ಬೆಂಗಳೂರಿನಲ್ಲಿ ಹಾಸ್ಯೋತ್ಸವ ನಡೆಯೋ ತರದಲ್ಲಿ ಇಡೀ ದಿನ ನಡೆಸ್ತೀವಿ ಬೆಂಗಳೂರಲ್ಲಿ ಆಗ 2003 ಅನೇಕ ವರ್ಷ ನಡೆಯಿತು ಹಾಗೇನೆ ನಾವು ಹುಬ್ಳಿಲಿ ಯಾಕೆ ಮಾಡಬಾರ್ದು ಒಂದು ಕೂಡ ಆಗಿಲ್ವಲ್ಲ 8 ಅವರ್ಸ್ ಮಾಡೋಣ ಅಂದ್ರು ನನ್ನ ಕೇಳಿದ್ರು ಆಗಲ್ಲ ಅಂದೆ 8 ಅವರ್ಸ್ ಕೂರ್ಸಕ್ ಆಗಲ್ಲ ಜನಾನ ಹೋಲಿ 7 ಅವರ್ಸು ಕಡೆಗೆ 5 ಅವರ್ಸ್ ಮಾಡೋಣ ಅಂತ ಆಯ್ತು ಆ 6 ಅವರ್ಸ್ ಅವ್ರಿಗೂ ಬಂತು
ಗಂಧರ್ ಸವಾಯಿ ಗಂಧರ್ವ ಹಾಲ್ ಅಲ್ಲಿ ಶ್ರೀಧರ್ ಅವರು ಎಷ್ಟು ಅದ್ಭುತವಾದ ಅರೇಂಜ್ಮೆಂಟ್ಸ್ ಮಾಡಿದ್ರು ಅಂದ್ರೆ, ಹುಬ್ಬಳ್ಳಿಯಲ್ಲಿ ನಡೆದ ಅತ್ಯಂತ ಪ್ರತಿಷ್ಠಿತ ಕಾರ್ಯಕ್ರಮ ಆ ಲೆವೆಲ್ಗೆ ಮತ್ತೊಂದು ಕಾರ್ಯಕ್ರಮ ನಡೆದಿಲ್ಲ ಅಂತ ಧೈರ್ಯವಾಗಿ ಹೇಳ್ತೀನಿ. ಏಕೆಂದ್ರೆ 2-8 ನಡೆಯಿತು ರಾತ್ರಿ ಕಾರ್ಯಕ್ರಮ ಭಾನುವಾರ ದಿನ. ಮಧ್ಯಾಹ್ನ 12-12 ಹೌಸ್ಫುಲ್ ಆಗಿ ಅಷ್ಟೇ ಜನ ಹೊರಗಡೆ ಇದ್ರು, ಗಲಾಟೆ ಜಾಸ್ತಿ ಆಯ್ತು, ಪೊಲೀಸ್ ವ್ಯಾನ್ ಬಂತು, ಲಾಠಿ ಚಾರ್ಜ್ ಆಯ್ತು, ನಾವೆಲ್ಲ ವೇದಿಕೆ ಮೇಲೆ ಕೂತಿದ್ವಿ. ಆಮೇಲೆ ಇಬ್ರು ಪೊಲೀಸರು ಬಂದು ವೇದಿಕೆ ಈ ಕಡೆ ಆ ಕಡೆ ನಿಂತ್ಕೊಂಡು ನಿರೂಪಕನಾದ ನನಗೆ ಹೇಳಿದ್ರು, ಸರ್ ನೀವು ಶುರು ಮಾಡಿ ಸರ್, ಯಾವನಾದ್ರೂ ಗಲಾಟೆ ಮಾಡಿದ್ರೆ, ಮಾತಾಡಿದ್ರೆ, ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಿದ್ರೆ, ಮಧ್ಯದಲ್ಲಿ ನಕ್ಕರೆ ಅವ್ರನ್ನ ಬಲಿ ಹಾಕ್ಬಿಡ್ತೀನಿ ಅಂತಂದ್ರು. ಆಗ ಶ್ರೀಧರ್ ಅವ್ರು, ಬೇಡ ನಗದೇ ಇದ್ರೆ ಕಷ್ಟ ಆಗುತ್ತೆ, ನೀವು ಗೇಟ್ ಹತ್ತಿರಿ ಅಂತ ಕಳಿಸ್ಕೊಟ್ಟು ಹಾಸ್ಯೋತ್ಸವವನ್ನ ಸುಮಾರು 6 ಅವರ್ಸ್ ಅಷ್ಟು, ಅದು ನನಗೆ ಆಶ್ಚರ್ಯವಾಗುತ್ತೆ. ಇದ್ರ ಬಗ್ಗೆ ಗಂಗಾವತಿ ಪ್ರಾಣೇಶ್ ಅವರು, ನನ್ನ ಜೀವನದಲ್ಲಿ ಬಹಳ ದೊಡ್ಡ ತಿರುವು ಸಿಕ್ಕಿದ್ದೇನೆ ಹುಬ್ಬಳ್ಳಿಯ ಈ ಒಂದು ಕಾರ್ಯಕ್ರಮದಿಂದ ಅಂತ ಹೇಳಿದ್ದಾರೆ. ಆಮೇಲೆ ಜಿ ಎಚ್ ರಾಘವೇಂದ್ರ ಅಂತ ಸಂಯುಕ್ತ ಕರ್ನಾಟಕದಲ್ಲಿ ಒಬ್ರಿದ್ರು, ಅವರು ಒಂದು ರೀತಿಯಲ್ಲಿ ಕಾಣಿಸ್ಕೊಂಡಿದ್ದು ವೇದಿಕೆ ಮೇಲೆ, ದೊಡ್ಡ ವೇದಿಕೆಯ ಮೇಲೆ ಕಾಣಿಸ್ಕೊಂಡಿದ್ದು ಅದೇನೇ ಮೊದಲು. ಅವರು ಬಹಳ ಬಹಳ ಹೆಸರುವಾಸಿ ಆಗಿ ಅನಂತರ ಅನಿವಾರ್ಯ ಆದರು, ಎಲ್ಲ ಸಭೆಗಳಿಗೂ ಅನಿವಾರ್ಯ ಆದರು. ಸೊ ಇಂತಹ ಮಧುರ ನೆನಪುಗಳನ್ನ ನಾನು ಹಂಚ್ಕೋತಾ ಇದ್ದೀನಿ. ಇದಕ್ಕೆ ಶ್ರೀಧರ್ ಅವರ ಮುಖ್ಯ ಕಾರಣ ಅಂತಕ್ಕಂಥದ್ದು. ಅವ್ರ ಅಕಾಡೆಮಿಕ್ ಇದರಲ್ಲಿ ಬಿಡಿ, ಅದು ಮ್ಯಾನೇಜರ್ ಆಗಿದ್ದು, ಇನ್ನೊಂದಾಗಿದ್ದು, AGM ಆಗಿದ್ದು, DGM ಆಗಿದ್ದು, ಅದಕ್ಕಿಂತ ಹೆಚ್ಚಾಗಿ ಕನ್ನಡಕ್ಕೆ, ಕನ್ನಡ ಸಾಹಿತ್ಯಕ್ಕೆ, ಮೈಸೂರು ಬ್ಯಾಂಕ್ ಕನ್ನಡ ಬಳಗಕ್ಕೆ ಅವರು ವೈಸ್ ಪ್ರೆಸಿಡೆಂಟ್ ಆಗಿ, ಸೆಕ್ರೆಟರಿ ಆಗಿ, ಏನೇನೋ ಆಗಿ ಮಾಡಿರ್ತಕ್ಕಂಥ ಸೇವೆಗಳನ್ನ ನಾನು ಸ್ಮರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ವಿಜಯ ನೆಕ್ಸ್ಟ್ ಅಂತ ಇನ್ನೊಂದು ಪತ್ರಿಕೆ ಇದೆಯಲ್ಲ, ಆ ಪತ್ರಿಕೆಗೆ ಪ್ರಶ್ನೋತ್ತರಗಳನ್ನು ಬರೀತಾ ಇದ್ರು ಹಣಕಾಸಿನ ಬಗ್ಗೆ. ಯಾಕೆಂದ್ರೆ ಹಣಕಾಸು, ಈ RBI ರೂಲ್ಸ್ ಅಂಡ್ ರೆಗ್ಯುಲೇಷನ್ಸು, ಈ ಬ್ಯಾಂಕಿನ ವಿಷಯಗಳು ಇವೆಲ್ಲ ಬಹಳ ಬಹಳ ಚೆನ್ನಾಗಿ ಗೊತ್ತಿರ್ತಕ್ಕಂಥವ್ರು ಗೆಳೆಯ ಶ್ರೀಧರ್ ಅವರು. 2.5 ವರ್ಷ ನಿರಂತರವಾಗಿ ಹಣಕಾಸಿನ ಬಗ್ಗೆ ಪ್ರಶ್ನೋತ್ತರಗಳು ಕೊಟ್ಟಾಗ ಇವರ ಹಣಕಾಸಿನ ಸ್ಥಿತಿ ಸುಧಾರಣೆ ಆಯ್ತು. ಕೇಳಿದೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ ಅಂತ. ಏನ್ ಹೇಳಿ ನರಸಿಂಹಮೂರ್ತಿ, ಒಬ್ಳೆ ಹೆಂಡತಿ, ಒಂದೇ ಮಗಳು, ಎಲ್ಲಿದ್ದಾಳೆ ಮಗಳು ಅಂತ ಕೇಳಿದೆ. ಆಸ್ಟಿನ್ನು ಸಹ, ಆಸ್ಟಿನ್ ಅಲ್ಲಿ ಇರ್ತಕ್ಕಂಥ ಮಗಳಿಗೂ ಸಾಹಿತ್ಯ ಆಸಕ್ತಿ ಇದೆ. ಆ ಮಗಳ ಮಗಳು ಅಂದ್ರೆ ಶ್ರೀಧರ್ ಮೊಮ್ಮಗಳು ಆಸ್ಟಿನಿಂದ ನನಗೆ ಫೋನ್ ಮಾಡಿ, ಪಾಪ ಪಾಂಡು ಬರೆದಿದ್ದು ನೀವೇನಾ ಅಂತ. ಪುಟ್ಟ ಮಗು ಅದು, ಇದು ನಡೆದು 10 ವರ್ಷ ಆಗಿರ್ಬೇಕು. ನೀವೇನಾ ಅಂತ ನನ್ನ ಜೊತೆ ಮಾತಾಡಿದ್ರು, ಪೇರೆಂಟ್ಸ್ ಜೊತೆಲಿ ಇದ್ರು. ಸೊ ಈ ತರ ಒಂದು ಕಲ್ಚರ್ಡ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಬಂದ ಶ್ರೀಧರ್ ಅವ್ರನ್ನ ಪರಿಚಯ ಮಾಡೋದೇನೆ ನನಗೆ ಖುಷಿ ಆಗ್ತಾ ಇದೆ. ಅವ್ರು ಎಲ್ಲೆಲ್ಲೋ ಏನೇನೋ ಆಗಿದ್ದಾರೆ, ಎಲ್ಲೆಲ್ಲೋ ಅಧ್ಯಕ್ಷತೆ ವಹಿಸಿದ್ದಾರೆ, ಆದ್ರೆ ಇವತ್ತು ನಮ್ಮ ಈ ಒಂದು ವೇದಿಕೆಗೆ ಬಂದು ಅಧ್ಯಕ್ಷತೆ ವಹಿಸ್ತಾ ಇರ್ತಕ್ಕಂಥದ್ದು ಅತ್ಯಂತ ಖುಷಿಯ ವಿಷಯ ಅಂತ ಹೇಳ್ತಾ ಅವ್ರ ಪರಿಚಯವನ್ನ ಮಾಡುವಂತ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಧನ್ಯ ಅಂತ ಹೇಳಿ ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದ. ಧನ್ಯವಾದ. ಈಗ ಪ್ರಾಸ್ತಾವಿಕ ಮಾತುಗಳು BS ರವೀಂದ್ರ ಅವರಿಂದ. ಆತ್ಮೀಯರೇ, ಸನ್ಮಾನ್ಯ ಅಧ್ಯಕ್ಷರೇ ಮತ್ತು ಎಲ್ಲ ಗೆಳೆಯರೇ, ನಾವು ಕಳೆದ 2ನೇ ಶನಿವಾರ ಈ ಸಾಹಿತ್ಯ ದಾಸೋಹ 213ನೇ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಆದರೆ ಕರ್ನಾಟಕದಲ್ಲಿ ಚುನಾವಣೆ ಇದ್ದಿದ್ದರಿಂದ, ಚುನಾವಣೆ ಇದ್ದ ಲೆಕ್ಕ ಮತಗಣಿಕೆ ಮತ ಎಣಿಕೆ ಇದ್ದಿದ್ದರಿಂದ ನಾವು ಆ ಕಾರ್ಯಕ್ರಮ ಮಾಡದೆ ಮುಂದೂಡಿದ್ವಿ. ಬಹಳ ಕುತೂಹಲ ಇದೆ ಅಂತಂದ್ಬಿಟ್ಟು, ಇವತ್ತು ಕುತೂಹಲ ಇದೆ. ಕುತೂಹಲ ಒಂದು ಅಂತ್ಯ ಘಟ್ಟಕ್ಕೆ ತಲುಪದಂಗೆ ಕಾಣಿಸ್ತಾ ಇದೆ. ಇವತ್ತೊಂದು ದಿವಸ ಸಚಿವ ಸಂಪುಟನೂ ಕೂಡ ರಚನೆ ಆಗಿದೆ. ನಾನು ವೇದಿಕೆ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಕರ್ನಾಟಕದ ಹೊಸ ಸಚಿವ ಸಂಪುಟಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ, ಶುಭಾಶಯಗಳನ್ನ ಕೋರ್ತೀನಿ. ಕನ್ನಡಕ್ಕೆ ಹೆಚ್ಚು ಪ್ರಾಮುಖ್ಯತೆ ಸಿಗಲಿ, ಕನ್ನಡ ಬೆಳೆಯಲಿ, ಕನ್ನಡದ ಜನಜೀವನ ಈ ಸರ್ಕಾರದ ಮೂಲಕವಾಗಿ ಇನ್ನು ಹೆಚ್ಚಿನ ಸಂತಸವನ್ನ ಸುಖವನ್ನ ಅನುಭವಿಸ್ಲಿ ಅಂತೇಳಿ ನಾನು ಹಾರೈಸ್ತೇನೆ. ಅಲ್ಲಿಗೆ ಮುಂದಿನ ಸಾಹಿತ್ಯ ದಾಸೋಹ 514 ಬಹಳ ಹತ್ತಿರಕ್ಕೆ ಬಂದೇ ಬಿಡ್ತು. ಅದು ಜೂನ್ ತಿಂಗಳ 10ನೇ ತಾರೀಕು ಇರುತ್ತೆ, ಅದು 2ನೇ ಶನಿವಾರ. ಅದು ಈ ಸಾಹಿತ್ಯ ದಾಸೋಹ 214 KV ತಿರುಮಲೇಶ್ ಅವರ ಕಾವ್ಯ ಮತ್ತು ಹಾದಿ, ಕಾವ್ಯದ ಹಾದಿ ಮತ್ತು ಕನ್ನಡ ಕವಿತೆ ಬಹಳ ಅದ್ಭುತವಾಗಿ ಶ್ರೀ ಗುಣವರ ಕಿಶನ್ರಾವ್ ಅವರ ಉಪನ್ಯಾಸದಿಂದ ನಡೀತು. ಬಹಳ ಒಳ್ಳೆಯ ಪ್ರಶಂಸೆಗಳು ಬಂದಿದೆ. ಅದಕ್ಕಾಗಿ ನಾನು ಶ್ರೀ ಕಿಶನ್ರಾವ್ ಅವರನ್ನ ಹಾರ್ದಿಕವಾಗಿ ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತೀನಿ. ಇಂತಹ ಕಾರ್ಯಕ್ರಮಗಳು ಮತ್ತೆ ಮತ್ತೆ ಆಗ್ತಾ ಇರಲಿ, ನಮ್ಮ ವೇದಿಕೆಯ ಸದಸ್ಯರೇ ಇದರಲ್ಲಿ ಆಸಕ್ತಿಯನ್ನು ವಹಿಸ್ಕೊಂಡು ಕಾರ್ಯಕ್ರಮಗಳನ್ನ ಮಾಡಲಿ ಅಂತೇಳಿ ನಾನು ಬಯಸ್ತೇನೆ. ಅದು ನನ್ನ ಒಂದು ಬಯಕೆ. ಆಮೇಲೆ ಶ್ರೀ HS ಕೃಷ್ಣಸ್ವಾಮಿ ಅಯ್ಯಂಗಾರ್, ಡಾಕ್ಟರ್
ಪ್ರೊಫೆಸರ್ ಎಚ್ ಎಸ್ ಕೆ ಪ್ರಾಚಾರ್ಯ ಎಚ್ ಎಸ್ ಕೆ ಅವರ ಪುಸ್ತಕದ ಬಗ್ಗೆ ಅವಲೋಕನ, ಪುಸ್ತಕ ಅವಲೋಕನ ಬಹಳ ಚೆನ್ನಾಗಾಯಿತು. ಇದರಲ್ಲಿ ಸುಮಾರು ಸುಮಾರು 22 ಜನ ಈ ಪುಸ್ತಕ ಅವಲೋಕನದಲ್ಲಿ ಭಾಗವಹಿಸಿದ್ದಾರೆ ಅಂದ್ರೆ ಬಹಳ ಅದ್ಭುತವಾದಂತ ಒಂದು ವಿಚಾರನೆ ಆಯಿತು ಆ ಸಂದರ್ಭದಲ್ಲಿ. ಮತ್ತೆ 15 ದಿವಸ ನಾವು ಹೇಳಿದ್ವಿ ಪಕ್ಷ ಅಂತೇಳಿ, ಅದನ್ನು ದಾಟಿ ಅದನ್ನು ಮೀರಿ ಕೂಡ ಅದು ಬೆಳೀತು. ನಾನು ಈ ಬಗ್ಗೆ ಡಾಕ್ಟರ್ ಪ್ರಧಾನ ಗುರುದತ್ ಅವ್ರಿಗೂ ಕೂಡ ಹೇಳಿದೆ, ಸರಿ ಈ ತರ ನಮ್ಮ ವೇದಿಕೆಯಲ್ಲಿ ಅದ್ಭುತವಾದ ಅವಲೋಕನ ಆಗಿದೆ, ಅದನ್ನ PDF ರೂಪದಲ್ಲಿ ತರ್ತೀವಿ. ನೀವು ಭಾರತಕ್ಕೆ ಬಂದ ಮೇಲೆ ಒಂದ್ಸತಿ ಸಾಧ್ಯವಾದ್ರೆ ಮೈಸೂರಿನಲ್ಲೇನೆ ನಿಮ್ಮ ಮನೆಯಲ್ಲೇನೆ ಇದನ್ನ PDF ನ ಬಿಡುಗಡೆ ಮಾಡೋಣ ಅಂತ ಹೇಳಿದೀನಿ, ನೋಡೋಣ ಹೇಗಾಗತ್ತೆ ಅಂತ. ಅದೊಂದು ತುಂಬಾ ಸಣ್ಣ ಆದ್ರೆ ಸಣ್ಣ ಕಾರ್ಯಕ್ರಮ ಆಗುತ್ತೆ, ಆದ್ರೆ PDF ರೂಪದಲ್ಲಿ ಎಲ್ಲ ಅವಲೋಕನಗಳು ಬರುತ್ತೆ ಅನ್ನೋದು ಬಹಳ ಮಹತ್ವದ ವಿಚಾರ. ಆಮೇಲೆ ಅವಲೋಕನ ಏನಪ್ಪ ಎಷ್ಟಿದೆ ಅಂತಂದ್ರೆ, ಹೆಚ್ಚು ಕಮ್ಮಿ ಎಚ್ ಎಸ್ ಕೆ ಅವರ ಪುಸ್ತಕ 500 ಪುಟ ಇದೆ, 250ಕ್ಕಿಂತಲೂ ಹೆಚ್ಚು ಪುಟಗಳು ಅವಲೋಕನ ಬರ್ತಾ ಇದೆ. ಇದು ನಮ್ಮ ಸದಸ್ಯರು ಪುಸ್ತಕವನ್ನ ಓದಿ ಅರಗಿಸಿಕೊಂಡು ಬರೆದಿರತಕ್ಕಂತ ದ್ಯೋತಕ. ಪುಸ್ತಕ ಸಾರ್ಥಕವಾಯಿತು ಅಂತ ಅನ್ಸುತ್ತೆ. ಎಚ್ ಎಸ್ ಕೆ ಅವರು ಕೂಡ ಒಂದು ರೀತಿ ಸಾರ್ಥಕತೆಯನ್ನು ಪಡೆದುಕೊಂಡಿದ್ದಾರೆ ಅಂತೇಳಿ ನನಗೆ ಅನ್ಸುತ್ತೆ. ಇದು ಒಂದು ಬಹಳ ಮುಖ್ಯವಾದ ವಿಚಾರ. ಇನ್ನೊಂದು ವಿಚಾರವನ್ನು ಹೇಳಿಸಿ ನನ್ನ ಪ್ರಾಸ್ತಾವಿಕವನ್ನ ಮುಗಿಸ್ತೇನೆ. ಜೂನ್ 10 ಸಾಹಿತ್ಯ ದಾಸೋಹ ಇರುತ್ತೆ. ಜೂನ್ 11 ಇದು ವೈದ್ಯಕೀಯ ಕಾರ್ಯಕ್ರಮ ಅಲ್ಲ, ಇದು ಹೆಚ್ಚು ಕಡಿಮೆ ಒಂದು ರೀತಿ ಖಾಸಗಿ ಕಾರ್ಯಕ್ರಮ, ಆದರೆ ವೈದ್ಯಕೀಯ ಕಾರ್ಯಕ್ರಮನೂ ಹೌದು ಅಂತೇಳಿ ನಾನು ಭಾವಿಸ್ತೇನೆ. ಅವತ್ತು BMC ಕಲಾಭವನದಲ್ಲಿ ಬೆಳಗ್ಗೆ 10 ಗಂಟೆಗೆ 2 ಪುಸ್ತಕಗಳು ಬಿಡುಗಡೆ ಆಗ್ತಾ ಇದೆ. ಒಂದು ಡಾಕ್ಟರ್ ಶುಭಶ್ರೀ ಅವರು ಶುಭ ನುಡಿ ಅಂತ ಹೇಳಿ ವೇದಿಕೆಯಲ್ಲಿ ಮುಕ್ತಕಗಳನ್ನ ಬರಿತಾ ಇದ್ರು. ಆ ಮುಕ್ತಕಗಳನ್ನ ಸಂಗ್ರಹಿಸಿ ಒಂದು ಪುಸ್ತಕ ರೂಪದಲ್ಲಿ ಶುಭ ನುಡಿ ಮುಕ್ತಕಗಳು ಅಂತ ಹೇಳಿ ತಂದಿದ್ದಾರೆ ಅವರು. ಅದರ ಪುಸ್ತಕವನ್ನು ಬಿಡುಗಡೆ ಮಾಡೋರು ಪ್ರಸಿದ್ಧ ಲೇಖಕರಾದಂಥ ಹಾಸ್ಯ ಬರಹಗಾರರಂಥ ಶ್ರೀ ಡುಂಡಿರಾಜ್ ಅವರು. ವಿಶೇಷ ಅಂದರೆ ಅವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥವರು ನಮ್ಮ ಗೆಳೆಯ ಆತ್ಮೀಯ ಮಿತ್ರ ಶ್ರೀ MS ನರಸಿಂಹಮೂರ್ತಿಯವರು. MSN ಅವರು ಶುಭನುಡಿಗೂ ಕೂಡ ಶುಭನುಡಿ ಮುಕ್ತಕಕ್ಕೆ ಒಳ್ಳೆಯ ಸುಂದರವಾದಂಥ ಹಿತವಾದಂಥ ಬೆನ್ನುಡಿಯನ್ನು ಬರೆದಿದ್ದಾರೆ. ಅದೇ ಸಂದರ್ಭದಲ್ಲಿ ಇನ್ನೊಂದು ಪುಸ್ತಕನ ಬಿಡುಗಡೆ ಆಗ್ತಾ ಇದೆ. ಆ ಪುಸ್ತಕದ ಹೆಸರು ರವಿತೇಜನ ಮುಕ್ತಕಗಳು ಅಂತ. ಇದು ನಾನು ಇದನ್ನ ನಾವು ವೇದಿಕೆಯಲ್ಲಿ ಹಂಚಿಕೊಂಡಿರಲಿಲ್ಲ, ಆದರೆ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡುವ ಒಂದು ಅಭಿಲಾಷೆಯಿಂದ ಅದನ್ನು ಒಂದು ಪುಸ್ತಕ ರೂಪದಲ್ಲಿ ಬಿಡುಗಡೆ ಆಗ್ತಾ ಇದೆ. ಅದನ್ನ ಬಿಡುಗಡೆ ಮಾಡ್ತಕ್ಕಂಥವರು ಶ್ರೀ ಡುಂಡಿರಾಜ್ ಅವರೇ. ಅವತ್ತಿನ ಅಧ್ಯಕ್ಷರೇ MSNA ಬೆಳಗ್ಗೆ 10 ಒಂದು ಗಂಟೆ ತನಕ ನಡೆಯುತ್ತೆ ಈ ಕಾರ್ಯಕ್ರಮ BMCಯಲ್ಲಿ. ನಾನು ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರ ಪರವಾಗಿ ಮತ್ತೆ ವೈಯಕ್ತಿಕವಾಗಿ ನನ್ನ ಪರವಾಗಿ ನಿಮ್ಮೆಲ್ಲರನ್ನು ಆ ಕಾರ್ಯಕ್ರಮಕ್ಕೆ ಆಧಾರದಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಗದೊಮ್ಮೆ ನಿಮಗೆ ಜ್ಞಾಪಿಸ್ತೀನಿ, ಬಿಡೋದಿಲ್ಲ. ಆದರೆ ಈ ಸಂದರ್ಭದಲ್ಲಿ ನಿಮ್ಮನ್ನ ಮತ್ತೆ ಕಾರ್ಯಕ್ರಮದ ಅಧ್ಯಕ್ಷರನ್ನ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ. ಪ್ರಾಸ್ತಾವಿಕವಾಗಿ ಇದಿಷ್ಟು ಮಾತುಗಳನ್ನ ಹೇಳಿ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ಹೇಳಿ ನಾನು ಶ್ರೀ ಮಹಾಬಲ ಅವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಧನ್ಯವಾದ. ಈಗ ಪ್ರಸ್ತುತಿಗಳ ಆರಂಭ. ಮೊದಲು ಗೌರಿ ಭಟ್ಟ. ಎಲ್ಲರಿಗೂ ನಮಸ್ಕಾರಗಳು. ಪ್ರಸ್ತುತ ವರ್ಷದ PUC ಪರೀಕ್ಷೆ ಮುಗಿದು ಫಲಿತಾಂಶ ಬಂದಿದೆ. ಕೆಲವರು ಅವರ ನಿರೀಕ್ಷೆಯಂತೆಯೇ ತೀರ್ಗಡೆ ಹೊಂದಿರುತ್ತಾರೆ, ಇನ್ನು ಕೆಲವರಿಗೆ ಫಲಿತಾಂಶ ನಿರಾಸೆ ತಂದಿರುತ್ತದೆ. PUC ಕಾಲಘಟ್ಟದಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಅಥವಾ ಪಾಲಕರು ಅನುಭವಿಸುವ ಮಾನಸಿಕ ಹಿಂಸೆ ಹೇಳತಿರದು. ಅದರಲ್ಲೂ PUC ಪರೀಕ್ಷಾ ಪರಿಣಾಮ ಮಕ್ಕಳ ಭವಿಷ್ಯದ ಕೀಲಿಕೈ ಅಂತಲೇ ಎಲ್ಲರೂ ನಂಬಿರುವುದು. ಅಲ್ಲದೆ ಹದಿಹರೆಯದ ಮಕ್ಕಳ ವರ್ತನೆ ನಡವಳಿಕೆಗಳು ವಿಚಿತ್ರ ಅನ್ನಿಸುವುದು. ಇದುವರೆಗೂ ತಮ್ಮ ತೆಕ್ಕೆಯೊಳಗೆ ಇದ್ದ ಮಗು ದಾರಿ ತಪ್ಪಿ ಹೋಗಬಹುದು ಎಂಬ ಭಯ ಅಪ್ಪ ಅಮ್ಮಂದರಿಗೆ, ಹೆತ್ತವರ ಅತಿ ಕಾಳಜಿ ಚಿನ್ನದ ಸಂಕೋಲೆ ಅನ್ನಿಸುವುದು ಮಕ್ಕಳಿಗೆ. ಇದೊಂದು ಸಾಮಾಜಿಕ ಸಹಜ ಅನುಭವ. ನನ್ನ ಮಗ PUC ಓದುತ್ತಿರುವಾಗ ಮಗನಿಗೂ ನನಗೂ ಆದ ಸಂಘರ್ಷವನ್ನು ಇಲ್ಲಿ ಹೇಳ ಬಯಸುತ್ತೇನೆ. ತುಮುಲ ನಮಗೆ ಮದುವೆಯಾಗಿ 5 ನಂತರ ಹುಟ್ಟಿದ ನನ್ನ ಮಗ ದೇವರ ಪ್ರಸಾದ. ನನಗೆ ತಾಯ್ತನದ ಸುಖವನ್ನು ಸಮೃದ್ಧವಾಗಿ ಉಣಬಡಿಸಿದವನು. ಆಟ ಪಾಠ ಎಲ್ಲದರಲ್ಲೂ ಮುಂದು. ಹೆತ್ತವರಿಗೆ ಹೆಗ್ಗಣ ಮುದ್ದು ಅನ್ನುತ್ತಾರಲ್ಲವೇ, ಆದರೆ ಅವನು ಅಜ್ಜ ಅಜ್ಜಿಯರ ಅಕ್ಕ ಪಕ್ಕದವರೆಲ್ಲರಿಗೂ ಮುದ್ದು. ಎಲ್ಲಾ ರೀತಿಯಿಂದಲೂ ನನ್ನ ಹೆಮ್ಮೆಯ ಮಗ.
ಅಮ್ಮನಾಗಿ ನಾನು ಅವನಿಗೆ ಕೊಟ್ಟಿದ್ದುದಕ್ಕಿಂತಲೂ ಮಗನಿಂದ ನಾನು ಅನುಭವಿಸಿದ ಸುಖವೇ ಹೆಚ್ಚು. ನನ್ನ ಮಗ ಪಿಯುಸಿಯಲ್ಲಿ ಇರುವಾಗ ನನ್ನ ಮನೆಯವರಿಗೆ ಅಂಡಮಾನಿಗೆ ವರ್ಗವಾಯಿತು. ಜೀವನದಲ್ಲಿ ಮೊದಲ ಸಲ ಅದು ಮಗ ಪಿಯುಸಿ ಓದುವ ಮಹತ್ತರ ಸಮಯದಲ್ಲಿ ಅವರಿಂದ ದೂರ ಇರಬೇಕಾದ ಪ್ರಮೇಯ ಬಂತು. ಆ ಸಮಯದಲ್ಲಿ ಮಗನ ಭವಿಷ್ಯದ ಬಗ್ಗೆ ಬಹಳ ಹೆದರಿಕೆಯಾಯಿತು. ಅಪ್ಪ ಹೇಗೂ ಹತ್ತಿರ ಇಲ್ಲ ಅಂತ ಮಗ ಓದದೆ ಕ್ಲಾಸಿನಲ್ಲಿ ಹಿಂದುಳಿದರೆ ಅಂತ ಆತಂಕ. ಎರಡನೇ ವರ್ಷದ ಪಿಯುಸಿ ಓದುತ್ತಿರುವಾಗ ಒಂದು ದಿನ ಮಗ ಕಾಲೇಜಿನಿಂದ ಯಾವಾಗಲೂ ಬರುವ ಸಮಯಕ್ಕೆ ಮನೆಗೆ ಬಂದಿರಲಿಲ್ಲ. ಗಾಬರಿಯಿಂದ ಗೇಟ್ ಕಡೆಗೆ ನೋಡುವುದೇ ಆಯಿತು. ಮರುದಿನವೇ ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ಪರೀಕ್ಷೆ ಇತ್ತು. ಜಂಗಾಬಲವೇ ಉಡುಗಿ ಹೋಯಿತು. ಕಾದು ಕಾದು ಸಾಕಾಯ್ತು. ದೇವರಿಗೆ ತುಪ್ಪದ ದೀಪ ಹಚ್ಚಿಕೊಡುವ ಹರಕೆಯೂ ಆಯಿತು. 8 ಗಂಟೆ ಹೊತ್ತಿಗೆ ಆರಾಮವಾಗಿ ಹೆಗಲಿಗೆ ಬರ್ತಾ ಇದ್ದಾನೆ. ನನ್ನ ಮೈಯೆಲ್ಲ ಉರಿದು ಹೋಯ್ತು. ಏನೋ ನಾಳೆ ಪ್ರಾಕ್ಟಿಕಲ್ ಪರೀಕ್ಷೆ ಇಟ್ಟುಕೊಂಡು ಇಷ್ಟು ಹೊತ್ತಿಗೆ ಬರುವುದಾ? ನಿನ್ನ ಅಪ್ಪ ಕೇಳಿದರೆ ಏನು ಹೇಳಬೇಕು ಅಂತ ಕೇಳಿದೆ. ಪ್ರಾಕ್ಟಿಕಲ್ ಪರೀಕ್ಷೆ ಇರುವುದು ನಾಳೆಗೆ. ಇವತ್ತು ನನ್ನ ಗೆಳೆಯ ಜನಾರ್ದನನ ಹುಟ್ಟುಹಬ್ಬ ಇತ್ತು, ಹೋಗಿದ್ದೆ. ಸ್ವಲ್ಪ ತಡವಾಯ್ತು, ಏನೀಗ ಅಂದ. ಅವನ ಬೇಜಾಬ್ದಾರಿತನದ ಉತ್ತರ ಕೇಳಿ ವಿಪರೀತ ಸಿಟ್ಟು ಬಂತು. ಇಡೀ ಶರೀರ ಸಿಟ್ಟಿನಿಂದ ಅಸಹಾಯಕತೆಯಿಂದ ನಡುಗುತ್ತಿತ್ತು. ಎಂದು ಒಂದು ಏಟನ್ನೂ ಕೊಡದ ನಾನು ಜೋರಾಗಿ ಅವನ ಕೆನ್ನೆಗೆ ಬಾರಿಸಿಬಿಟ್ಟೆ. ನನಗೂ ಅದು ಆಕಸ್ಮಿಕ, ಮಗನಿಗೂ ಅನಿರೀಕ್ಷಿತ. ಏನೂ ಹೇಳದೆ ಅವನ ಕೋಣೆಗೆ ಹೋದ. ಮತ್ತೆ ಬಂದು ಊಟ ಮಾಡಿ ಮಲಗಿದ. ಆ ದಿನ ರಾತ್ರಿ ಇಬ್ಬರೂ ಅಷ್ಟಾಗಿ ಮಾತನಾಡಲಿಲ್ಲ. ಮಾರನೇ ದಿನ ಅವನು ಪ್ರಾಕ್ಟಿಕಲ್ ಪರೀಕ್ಷೆ ಮುಗಿಸಿ ಬಂದ. ಪರಿಣಾಮ ಏನಾಯಿತು ಎಂದು ಕೇಳಿದೆ. ಮುನಿಸಿಕೊಂಡೇ 10 ಕ್ಕೆ 10 ಅಂದ. ಆಗ ಅಳುವ ಸರದಿ ನನ್ನದಾಗಿತ್ತು. ಅವನ ಕೆನ್ನೆಗೆ ಬಾರಿಸಿದ ನನ್ನ ಕೈಗೆ ನಾನೇ ಪಶ್ಚಾತ್ತಾಪದಿಂದ ಹಿಡಿದುಕೊಂಡೆ. ನನ್ನ ಮಗನ ಮುಂದೆ ಮೊದಲ ಬಾರಿ ಕುಸಿದು ಹೋದೆ. ಎರಡನೇ ಪ್ರಸಂಗ. ಆಗಲೇ ಎರಡನೇ ವರ್ಷದ ಪಿಯುಸಿ ಪರೀಕ್ಷೆ ಮುಗಿದಿತ್ತು. ಕೆಲಸದ ನಿಮಿತ್ತ ಯಜಮಾನರು ದೂರದ ಅಂಡಮಾನಿನಲ್ಲಿ. ನನಗೆ ಬ್ಯಾಂಕ್ ಕೆಲಸ, ಮಗ ಒಬ್ಬನೇ ಮನೆಯಲ್ಲಿ ನಾನೋ ಹದಿಹರೆಯದ ಮಕ್ಕಳು ಡ್ರಗ್ಸ್, ಸಿಗರೇಟು, ಮಾದಕ ದ್ರವ್ಯಗಳಿಂದ ದಾರಿ ತಪ್ಪುತ್ತಿರುವ ವಿಷಯಗಳನ್ನು ದಿನಾಲೂ ಟಿವಿಯಲ್ಲಿ ನೋಡುತ್ತಿದ್ದೆ. ದಿನಪತ್ರಿಕೆಯಲ್ಲಿ ಓದುತ್ತಿದ್ದೆ. ಸಾಲದ್ದಕ್ಕೆ ಬ್ಯಾಂಕಿನಲ್ಲಿ ಸಹೋದ್ಯೋಗಿಗಳ ಹತ್ತಿರ ಮಾತನಾಡುವುದು ಅದೇ ವಿಷಯ. ನನ್ನ ಮಗನ ಬಗ್ಗೆಯೂ ಅವ್ಯಕ್ತ ಭಯ. ಅವನು ಹಾಗೆ ದುರ್ವ್ಯಸನಿಯಾಗಿ ಹಾಳಾಗಿ ಹೋದರೆ ತಂದೆ ಬೇರೆ ಹತ್ತಿರವಿಲ್ಲ. ಅವನ ಬಗ್ಗೆ ಏನೋ ಭರವಸೆ ಇದ್ದರೂ ವಿಶೇಷ ಕಾಳಜಿಯಿಂದ ಕಂಗಾಲಾಗಿದ್ದೆ. ಒಂದು ದಿನ ಅವನು ಗೆಳೆಯ ಕೊಟ್ಟ ಯಾವುದೋ ಕ್ಯಾಸೆಟ್ ಹಾಕಿಕೊಂಡು ಟಿವಿ ನೋಡುತ್ತಾ ಕುಳಿತಿದ್ದ. ನಾನು ಬಂದು ಕೂಡಲೇ ಟಿವಿ ಆರಿಸಿದೆ. ಕೇಳಿದರೆ ಏನೂ ಉತ್ತರಿಸದೆ ಎದ್ದು ಹೋದ. ಏನೋ ನನ್ನ ಕಣ್ಣು ತಪ್ಪಿಸಿ ನೋಡಬಾರದ್ದನ್ನು ನೋಡುತ್ತಿದ್ದಾನೆ. ನನಗೆ ದೃಢವಾಯಿತು. ಇನ್ನೊಮ್ಮೆ ಅಧಿಕಾರದಿಂದ ಸ್ವಲ್ಪ ದೊಡ್ಡ ಧ್ವನಿಯಲ್ಲೇ, ಟಿವಿಯಲ್ಲಿ ಏನು ನೋಡುತ್ತಿದ್ದೆ ಅಂತ ಕೇಳಿದ. ನನ್ನ ಧಾಟಿಯನ್ನು ಅರ್ಥೈಸಿಕೊಂಡು ಅವನು ನನ್ನನ್ನು ಕೇಳಿದ. ನೀನು ನನ್ನ ಅಮ್ಮ, ನೀನೇ ನನ್ನನ್ನು ನಂಬದಿದ್ದರೆ ಪ್ರಪಂಚ ಹೇಗೆ ನಂಬುವುದು? ಪ್ರಶ್ನೆಗೆ ನಾನು ನಿರುತ್ತಳಲಾದದ್ದು ಹೌದು. ಮುಂದೆ ಪಿಯುಸಿಯಲ್ಲಿಯೂ ಸಿಇಟಿಯಲ್ಲಿಯೂ ಒಳ್ಳೆಯ ಅಂಕಗಳನ್ನು ಗಳಿಸಿ ಅವನ ಇಚ್ಛೆಯಂತೆಯೇ ಇಂಜಿನಿಯರಿಂಗ್ ಮುಗಿಸಿ ನನ್ನ ಆತಂಕವನ್ನು ದೂರವಾಗಿಸಿ ನಿರ್ವ್ಯಸನಿಯಾಗಿ ಅವನ ಬದುಕನ್ನು ಒಳ್ಳೆಯ ರೀತಿಯಲ್ಲಿ ಕಟ್ಟಿಕೊಂಡ ರೀತಿ ನೋಡಿದಾಗ ಅನವಶ್ಯಕವಾಗಿ ಮಗನ ಮೇಲೆ ಅತಿಯಾದ ಕಾಳಜಿ, ವಿನಾಕಾರಣ ಅನುಮಾನ ಪಟ್ಟೆನೇನೋ ಅನ್ನಿಸುತ್ತದೆ. ಆದರೆ ಮಕ್ಕಳ ಹದಿಹರೆಯದ ಕಾಲಘಟ್ಟದಲ್ಲಿ ಪಾಲಕರ ತುಮುಲ, ಕಾಳಜಿ, ಆತಂಕ ಸಹಜವಾದುದು. ಅದರಲ್ಲೂ ಯಜಮಾನರ ವರ್ಗಾವಣೆಯ ಸಮಯದಲ್ಲಿ ನಾನು ಒಬ್ಬಳೇ ಅನುಭವಿಸಿದ ಮಾನಸಿಕ ತೊಳಲಾಟ ಬಹಳ ತೀವ್ರವಾಗಿತ್ತು. ತಾಯಿಯ ಸೆರಗು ಯಾವಾಗಲೂ ಒದ್ದೆಯಾಗಿಯೇ ಇರುತ್ತದಂತೆ. ಆದರೆ ಪ್ರತಿಯೊಬ್ಬರಿಗೂ ಅವರವರ ಬದುಕನ್ನು ರೂಪಿಸಿಕೊಳ್ಳುವ ಸ್ವಾತಂತ್ರ್ಯ ಹಾಗೂ ಶಕ್ತಿ ಇರುತ್ತದೆ. ನಾವು ಅದನ್ನು ಒಪ್ಪಿಕೊಳ್ಳಬೇಕು ಮತ್ತು ನಮಗೆ ತಾಳ್ಮೆ ಬೇಕು ಅಷ್ಟೆ. ನಮಸ್ಕಾರ. ಗೌರಿ ಧನ್ಯವಾದ. ಈಗ ಗಿರಿಜಾರಾಜ್ ಅವ್ರ ನಂತರ ರೇಣುಕಾ ಅವರು. ಅಧ್ಯಕ್ಷರೇ, ಸಂಚಾಲಕರೇ, ನಿರೂಪಕರೇ ಹಾಗೂ ಸ್ನೇಹಿತರೇ, ನನ್ನ ಲೇಖನ ಸಮಸ್ತ ಜೀವ ಸಂಕುಲವ ಬೆಸೆವ ಪ್ರೀತಿ. ಇಂದು ಎಂದಿಗಿಂತ ಎಲ್ಲ ರೀತಿಯಲ್ಲೂ ಮನುಷ್ಯ ಅಸ್ವಸ್ಥನಾಗಿದ್ದಾನೆ. ಮಣಗಟ್ಟಳೆ ಹಣದ ಬೇಟೆಯಲ್ಲೂ ಶಾಂತಿ ನೆಮ್ಮದಿ ಕಾಣದೆ ಅದರಿಂದಲೂ ವಿಮುಖನಾಗುತ್ತಿದ್ದಾನೆ. ಹಾಗಾದರೆ ಯಾವುದು ಸಮಸ್ತ ಜೀವಕುಲವನ್ನು ಬೆಸವ ಪ್ರೀತಿ? ಇಂದು ಧರೆಯ ಮೇಲಿನ ಜೀವಿಗಳನ್ನು ಉಳಿಸಿ ಬಾಳಿಸಲು ಬೇಕಾಗಿರುವ ಪ್ರೀತಿ ಯಾವುದು? ಬುದ್ಧ ದೇವನ ತಾಯಿಯಂತಹ ನಿಷ್ಕಲ್ಮಶ ಪ್ರೀತಿ, ಕೊಲ್ಲುವೆನೆಂದು ಬರುವ ಜೀವಿಯನ್ನು ಅಪ್ಪಿಕೊಳ್ಳುವ ಪ್ರೀತಿ,
ಅಂಗುಲಿಮಾಲನ ಕ್ರೌರ್ಯವನ್ನು ಸೋಲಿಸಿದ್ದು ಇದೇ ಪ್ರೀತಿ. ಈ ನೆಲಕ್ಕಾಗಿ ಅಣ್ಣನ ಮೇಲೆ ಕತ್ತಿ ಎತ್ತಿದನಲ್ಲ ಎಂದು ನಿರ್ಲಿಪ್ತನಾಗಿ ಮೋಹಗಳನ್ನು ಕಳಚಿ ತ್ಯಾಗಶೀಲ ಮನಸ್ಸು ಬೆಳೆಸಿಕೊಂಡ ಬಾಹುಬಲಿ ದರ್ಶಿಸಿದ ಪ್ರೀತಿ. ಅಹಿಂಸೆಯ ಮಹಾ ಅಸ್ತ್ರದಿಂದ ಶತ್ರುಗಳನ್ನು ಶರಣಾಗುವಂತೆ ಮಾಡಿದ ಗಾಂಧಿಯ ಮಾನವತಾ ಪ್ರೀತಿ. ಜಾತಿ ಮತ ಉಚ್ಚ ನೀಚ ಎಂಬ ಮೌಢ್ಯಗಳ ವಿರುದ್ಧ ವೈಚಾರಿಕ ಕ್ರಾಂತಿ ಹುಟ್ಟುಹಾಕಿದ ಬಸವೇಶ್ವರರ ಆಧ್ಯಾತ್ಮ ಮಿಳಿತದ ಶುದ್ಧ ಪ್ರೀತಿ. ಯಾವುದೋ ದೇಶದಲ್ಲಿ ಅಂದ್ರೆ ಇಟಲಿ, ಅಲ್ಲಿ ಹುಟ್ಟಿ ಇಲ್ಲಿ ಬಂದು ಬೀದಿಯ ಬದಿಯಲ್ಲಿ ದಾರುಣ ಸ್ಥಿತಿಯಲ್ಲಿ ನರಳಾಡುವ ಕುಷ್ಠ ರೋಗಿಗಳನ್ನು ಬದುಕಿನ ಅಂತಿಮ ಸಮಯದ ಕೊನೆಯ ದಿನಗಳಲ್ಲಿ ಇರುವವರನ್ನು ಎದೆಗಪ್ಪಿ ಎತ್ತಿಕೊಂಡು ಸೇವೆ ಮಾಡಿದ ಆ ಮಹಾತಾಯಿ ಮದರ್ ತೆರೆಸಾರಂತ ಪ್ರೀತಿ. ಅವರೆಲ್ಲ ಮತ್ತೆ ಹುಟ್ಟಿ ಬರಬೇಕೆಂದೇನೂ ಇಲ್ಲ. ಈ ಪ್ರಪಂಚದ ನಾನಾ ಮೂಲೆಗಳಲ್ಲಿ ಕೆಲವರಾದರೂ ಅದೇ ಗುಣಗಳುಳ್ಳ ಇಂಥ ಚಿನ್ನದ ಮನಸ್ಸಿನ ವ್ಯಕ್ತಿಗಳು ಇದ್ದೇ ಇರುವರು. ಅಂಥವನ್ನು ಒಗ್ಗೂಡಿಸಿ ನಮ್ಮ ಮುಂಚೂಣಿಯಲ್ಲಿರಿಸಿ ನಾವು ಅವರೊಂದಿಗೆ ಸೇರಿ ಬಹುತೇಕರ ಮನದಲ್ಲಿ ಕೆಸರಿನಂತೆ ಹುದುಗಿರುವ ದುರ್ನಾತ ಹೊರಡಿಸುತ್ತಿರುವ ಹಳೆಯ ಕೊಳಕು ವಿಚಾರಗಳು ಧನಪಿಶಾಚಿತನ ಸ್ವಾರ್ಥಗಳನ್ನು ಹೊಡೆದೋಡಿಸಿ ನಿರ್ಮಲ ಮಾನವ ಪ್ರೀತಿ ಬಿತ್ತಬೇಕಾಗಿದೆ. ಅದು ಪ್ರತಿ ಮಾನವನ ಹೃದಯಾಂತರಾಳದಲ್ಲಿ ಇದ್ದೇ ಇದೆ. ಅದರ ಮೇಲೆ ಸ್ವಾರ್ಥ ಮೋಹಗಳ ಜಿಡ್ಡು ಬಳಿಯಲ್ಪಟ್ಟು ಆ ಪ್ರೀತಿಯ ಜ್ಯೋತಿ ಪ್ರಕಾಶಿಸುತ್ತಿಲ್ಲ. ಅದನ್ನು ಪ್ರಕಾಶಿಸುವಂತೆ ಮಾಡಬೇಕಾದವರೇ ಬುದ್ಧ, ಬಸವೇಶ್ವರ, ಗಾಂಧಿಯಂತ ನಿರ್ಮಲ ಮನದ ವ್ಯಕ್ತಿಗಳು. ಮಾನವನಲ್ಲಿ ನಿಜ ಪ್ರೀತಿ ನೆಲೆಯಾದರೆ ಸಮಸ್ತ ಜೀವ ಸಂಕುಲ ಅಂದರೆ ಪಶು ಪಕ್ಷಿ ಪ್ರಾಣಿ ಗಿಡಮರಗಳು ಎಲ್ಲವನ್ನೂ ಪ್ರೀತಿಸುವುದರಲ್ಲಿ ಸಂದೇಹವೇ ಇಲ್ಲ. ಅಂಥ ಪ್ರೀತಿಯ ಬಂಧನ ಮಾತ್ರ ಈ ಭೂಮಿಯನ್ನು ಸ್ವರ್ಗ ಮಾಡಬಲ್ಲದು. ವರ್ತಮಾನದ ವ್ಯಂಗ್ಯವೆಂದರೆ ಯಾವ ಮಕ್ಕಳಿಗಾಗಿ ಹೊಟ್ಟೆ ಬಟ್ಟೆ ಕಟ್ಟಿ ಹೊರಗಿನ ಸಾಮಾಜಿಕರಿಗೆ ಒಂದಿಷ್ಟು ಕೊಡದೆ ಕೃಪಣತೆಯಿಂದ ಆಸ್ತಿ ಮಾಡಿಡುತ್ತಾರೋ ಕೊನೆಯ ದಿನಗಳಲ್ಲಿ ಅವರು ನೋವನ್ನಷ್ಟೇ ಉಣ್ಣಬೇಕಾಗುತ್ತದೆ. ಸುಪುತ್ರರನ್ನು ಪಡೆದ ಕೆಲವು ಭಾಗ್ಯವಂತರನ್ನು ಹೊರತುಪಡಿಸಿ ತಾಯಿ ತಂದೆಯರ ತ್ಯಾಗದ ಒಂದಿಷ್ಟು ಅರಿವೇ ಆಗದಂತಹ ಮಕ್ಕಳ ಸಂಖ್ಯೆ ಇಂದು ಹೆಚ್ಚಾಗುತ್ತಿದೆ. ಹೆತ್ತವರಿಗೆ ಭ್ರಮ ನಿರಸನ ಇಂದು ಎಂದಿಗಿಂತ ಹೆಚ್ಚಾಗಿದೆ. ಎಲ್ಲ ನನಗೆ ಬೇಕು ಎಂಬ ಸ್ವಾರ್ಥ ದುರ್ಭಾವನೆಗಳೇ ಮನುಷ್ಯ ಮನುಷ್ಯರ ನಡುವೆ ವೈರತ್ವದ ಗೋಡೆಗಳನ್ನು ಎಬ್ಬಿಸಿವೆ. ಉದಾಹರಣೆಗೆ, ಅವನೇಕೆ ನಿನ್ನನ್ನು ದ್ವೇಷಿಸುತ್ತಾನೆ? ಅವನಿಗೆ ಇರಬೇಕಾದ ಯಾವುದರ ಮೇಲೂ ನಿನ್ನ ಕಣ್ಣು ಬಿದ್ದಿದೆ, ಅದನ್ನ ನೀನು ವಶ ಮಾಡಿಕೊಂಡಿದ್ದೀಯೇ? ಮೊದಲು ಅದನ್ನು ಅವನಿಗೆ ಕೊಟ್ಟು ನನ್ನದು ಒಂದಿಷ್ಟು ನಿನಗೆ ಕೊಟ್ಟು ಬಿಡುತ್ತೇನೆ ಅನ್ನು ಸಾಕು ಸ್ಪಂದಿಸುವ ಮನವಿರುವವನು ಏಕೆ ಸ್ಪಂದಿಸುವುದಿಲ್ಲ, ಆರ್ದ್ರನಾಗುವುದಿಲ್ಲ? ಅವನಲ್ಲೂ ಹುದುಗಿರುವ ಒಳ್ಳೆಯತನ ಏಕೆ ಜಾಗೃತವಾಗುವುದಿಲ್ಲ? ಅದನ್ನು ಬಿಟ್ಟು ನಾನಾ ರೀತಿಯ ನೀಚ ಭಾಷೆಯಲ್ಲಿ ಪರಸ್ಪರ ನಿಂದಿಸಿ ಹೋರಾಟಕ್ಕೆ ಇಳಿದರೆ ಜಾಗೃತವಾಗಿರುವ ರಾಕ್ಷಸತ್ವ ಇನ್ನಷ್ಟು ಹೆಚ್ಚುತ್ತದೆ. ಅಷ್ಟೇ, ಅರೆ ನೀನು ಕರೆಯಿದರೆ ಅವನೇಕೆ ಸುಮ್ಮನೆ? ಅವನು ಕತ್ತಿ ಹಿಡಿಯುತ್ತಾನೆ. ಜಾಗತಿಕ ಮಟ್ಟದಲ್ಲಿ ಆಗಿರುವ ಕದನಗಳೆಲ್ಲ ಇದೇ ರೀತಿ ಹಿಂಸೆಗೆ ಹಿಂಸೆ, ದ್ವೇಷಕ್ಕೆ ದ್ವೇಷ ಮರಿಯಿಡುತ್ತಾ ಹೋಗುತ್ತದೆ. ಇದಕ್ಕೆ ಕೊನೆಯಲ್ಲಿದೆ ಇಬ್ಬರ ನಾಶ ಅಳಿವು ಅಷ್ಟೇ. ಪ್ರೀತಿಯೂ ಕೂಡ ಒಂದು ಅಸ್ತ್ರವೇ. ಅದನ್ನು ಯಾವಾಗ ಎಲ್ಲಿ ಹೇಗೆ ಉಪಯೋಗಿಸಬೇಕೆಂಬ ಅರಿವಿರಬೇಕು ಅಷ್ಟೇ. ಇದನ್ನೇ ಗಾಂಧಿ ಆಂತರಂಗಿಕ ಸುಧಾರಣೆ ಎಂದು ಕರೆದರು. ಹೂ ಹಣ್ಣುಗಳನ್ನು ಕೊಡುವ ಗಿಡ ಮರಗಳ ಎಲೆ ಕೊಂಬೆಯನ್ನೊಮ್ಮೆ ಪ್ರೀತಿಯಿಂದ ನೇವರಿಸಿ ನೋಡಿ ಒಂದು ರೀತಿ ಪುಳಕ ಉಂಟಾಗುತ್ತದೆ. ಮುದ್ದಾದ ಅರವಿಂದವುಳ್ಳ ಹಸು ಈ ಧರೆಯ ಕಂಬೇನು? ಅದರ ಮುಖ ನೋಡಿದವರಿಗೆ ನಮಿಸಬೇಕೆನಿಸುತ್ತದೆಯೇ ಹೊರತು ಕಡಿದು ತಿನ್ನಬೇಕೆನಿಸುವುದಿಲ್ಲ. ಆದರೆ ಅಧಮ ಮಾನವ ಅದು ಮಾಡಿಬಿಟ್ಟಿದ್ದಾನೆ. ಅದನ್ನು ಗೋಮಾತೆ ಎಂದು ಕರೆಯುತ್ತೇವೆ. ಅದು ನಮ್ಮನ್ನು ನೋಡಿ ನೀನಾರಿಗಾದೆಯೋ ಎಲೆ ಮಾನವ, ಹರಿಹರಿ ಗೋವು ನಾನು ಎಂದು ಕೇಳುತ್ತದೆ ಎಂದು ಕವಿ ಮಾರ್ಮಿಕವಾಗಿ ಕವಿತೆಯ ಮೂಲಕ ಹೇಳುತ್ತಾನೆ. ನಿಯತ್ತಿನ ನಾಯಿಯನ್ನು ಎಂದಿಗೂ ಮನುಷ್ಯನಿಗೆ ಹೋಲಿಸಲು ಸಾಧ್ಯವಿಲ್ಲವೇನೋ ಎಂಬಷ್ಟರ ಮಟ್ಟಿಗೆ ಮನುಷ್ಯ ಅನೀತಿಯೆಡೆಗೆ ಕೈಚಾಚಿದ್ದಾನೆ.
ಅದಕ್ಕೆ ಏನು ಮನುಷ್ಯ ತಾನೇ ತಂದುಕೊಂಡಿರುವ ಪ್ರೀತಿಯ ಕೊರತೆಯನ್ನು ತುಂಬಿಸಿಕೊಳ್ಳುವುದಕ್ಕೆ ಸಾವಿರಾರು ರೂಪಾಯಿಗಳನ್ನು ತೆತ್ತು ಜಾತಿ ನಾಯಿಗಳನ್ನು ತಂದು ಅದನ್ನು ಮಕ್ಕಳಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿರುವುದು ಅದರ ನಿಸ್ವಾರ್ಥ ಪ್ರೀತಿಗಾಗಿ ಎಂದು ಕಾಣುತ್ತದೆ. ಇಂದು ಪ್ರೀತಿಗಾಗಿ ಹಿಂದೆಂದಿಗಿಂತ ಮನುಷ್ಯ ಹಸಿದು ಕುಂತಿದ್ದಾನೆ. ಮನೆ ತುಂಬ ಸದಸ್ಯರಿದ್ದರೂ ಸೌಹಾರ್ದವೆನ್ನುವುದು ಕೃತಕವಾಗುತ್ತಿದೆ. ಮಣಗಟ್ಟಲೆ ಹಣ ಐಶ್ವರ್ಯ ಚಿನ್ನ ಯಾವುದೋ ಅವನಿಗೆ ಶಾಂತಿ ನೆಮ್ಮದಿ ನೀಡುತ್ತಿಲ್ಲ. ಮೇಲ್ನೋಟಕ್ಕೆ ನನ್ನಷ್ಟು ನೆಮ್ಮದಿ ಸುಖ ಯಾರಿಗೂ ಇಲ್ಲ ಎಂಬ ಸಿರಿವಂತಿಕೆಯ ಗತ್ತು ತೋರಿದರು ಅವನ ಆತ್ಮದ ತೊಳಲಾಟ ಅವನಿಗೆ ಮಾತ್ರ ವಿದ್ಯ. ಕರುಣಾಳು ಬಾಬೆಳಕೆ ಮುಸುಕಿದ್ದಿ ಮಬ್ಬಿನಲ್ಲಿ ಕೈ ಹಿಡಿದು ನಮಸ್ಕಾರ. ಧನ್ಯವಾದ. ಈಗ ರೇಣುಕಾ ದೇಸಾಯಿ, ಅದರ ನಂತರ ಸಾಹಿತ್ಯ ದಾಸವ 212 ಸಂಚಿಕೆ ಬಿಡುಗಡೆ ಗುರುರಾಜ್ ಶಾಸ್ತ್ರಿ ಅವರಿಂದ. ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ಒಂದು ವಿಶೇಷ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ, ಅದು ನಮ್ಮ ವೇದಿಕೆಯ ವಿದ್ವಾಂಸರಿಂದ ಬಿಡುಗಡೆಯಾದ ಪುಸ್ತಕ ಸಮಾರಂಭಕ್ಕೆ ಹೋಗಿದ್ದೆ. ಆ ಸಮಾರಂಭದ ಎಲ್ಲ ವಿಷಯಗಳನ್ನ ನಿಮ್ಮಗಳ ಎದುರಿಡಬೇಕೆಂದು ನನ್ನ ಬರವಣಿಗೆಯನ್ನು ಪ್ರಸ್ತಾಪಿಸುತ್ತಿದ್ದೇನೆ. ಮಹಾಬಲ ಸರ್ ಅಲ್ಲಿ ಒಂದು ವಿನಂತಿ, ಒಂದೇ ಒಂದು ನಿಮಿಷ, ಯಾರ್ದೋ ಮೈಕ್ ಆನ್ ಆಗಿದೆ ರಾಧಿಕಾ ಮೇಡಮ್. ನಾನು ಮಹಾಬಲ ಸರ್ ಅಲ್ಲಿ ಒಂದು ನಿಮಿಷದಷ್ಟು ಟೈಮ್ ಕೇಳ್ತೀನಿ. ಧನ್ಯವಾದ ಸರ್. ಮಹಾನಾರಾಯಣ ಉಪನಿಷತ್ ಒಂದು ವಿಶೇಷ ಪುಸ್ತಕ. ಮೇ 9 ಮಂಗಳವಾರ ಬಸವನಗುಡಿಯಲ್ಲಿರುವ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಒಳಾಂಗಣದಲ್ಲಿರುವ ಭ್ರಮರಾಂಬ ಸಭಾ ಮಂಟಪದಲ್ಲಿ ಬಹು ವಿಶಿಷ್ಟವಾಗಿ ಲೋಕಾರ್ಪಣೆಯಾಯಿತು. ಇದರ ಕರ್ತೃಗಳು ಶ್ರೀ BS ಚಂದ್ರಶೇಖರ್ ಮತ್ತು BR ಪ್ರಭಾಕರ್. ಈ ಇಬ್ಬರು ವಿದ್ವಾಂಸರಲ್ಲಿ BS ಚಂದ್ರಶೇಖರ್ ಅವರು ನಮ್ಮ ಸಸಕಸ ವೇದಿಕೆಯ ಸದಸ್ಯರು ಎನ್ನುವುದು ವೇದಿಕೆಗೆ ಮತ್ತು ಎಲ್ಲ ಸದಸ್ಯರಿಗೆ ಹೆಮ್ಮೆಯನ್ನುಂಟು ಮಾಡಿದೆ. ನಾರಾಯಣ ಉಪನಿಷತ್ ಗ್ರಂಥ ಎಷ್ಟು ಪೂಜನೀಯವೋ ಅಷ್ಟೇ ಸಾಂಪ್ರದಾಯಿಕವಾಗಿ ಪುಸ್ತಕ ಬಿಡುಗಡೆ ಸಮಾರಂಭ ಆಯೋಜಿಸಲಾಗಿತ್ತು. ಸಭಾಂಗಣದ ಮುಂದೆ ತೆಂಗಿನ ಗರಿಗಳಿಂದ ಚಪ್ಪರ ಹಾಕಿ ಕದಳಿ ಕುಡಿ ಮತ್ತು ಹೂವುಗಳಿಂದ ಅಲಂಕಾರಗೊಂಡಿದ್ದು ಮಂಗಳ ಕಾರ್ಯದ ದ್ಯೋತಕವಾಗಿತ್ತು. ಚಿರಪರಿಚಿತರಾದ ಚಂದ್ರಶೇಖರ್ ದಂಪತಿಗಳಿಂದ ಆತ್ಮೀಯ ಸ್ವಾಗತ ಮತ್ತು ಕಾಫಿಯ ಉಪಚಾರ. ಸಭಾಂಗಣವು ಸಾಹಿತ್ಯಾಸಕ್ತರಿಂದ, ವೇದೋಪನಿಷತ್ತುಗಳ ಬಗೆಗೆ ತಿಳುವಳಿಕೆಯುಳ್ಳವರಿಂದ, ವೇದೋಪನಿಷತ್ತುಗಳನ್ನು ತಿಳಿಯಬೇಕೆಂಬ ಹಂಬಲ ಇರುವ ಸಭಿಕರಿಂದ, ನಮ್ಮ ವೇದಿಕೆಯ ಅನೇಕ ಸದಸ್ಯರಿಂದ, ಸಾಹಿತ್ಯಕೂಟ ಮಹಾನಾರಾಯಣ ಉಪನಿಷತ್ ಗ್ರೂಪ್ ರುದ್ರ ಪಾರಾಯಣ ವೇದಿಕೆಯ ಸದಸ್ಯರಿಂದ ತುಂಬಿತ್ತು. ವಿಧಿವತ್ತಾಗಿ ವೇದಮಾತೆ ಗಾಯತ್ರಿ ದೇವಿ ಮತ್ತು ಪರಮ ಪೂಜ್ಯ ವೇದವ್ಯಾಸರ ಪೂಜಾ ವಿಧಿ ಪೂರ್ಣಗೊಂಡು ಆಮಂತ್ರಣ ಪತ್ರಿಕೆಯಲ್ಲಿ ಅಚ್ಚಾದ ಸಮಯಕ್ಕೆ ಸರಿಯಾಗಿ ಮಹಾನಾರಾಯಣ ಉಪನಿಷತ್ ಸಾಮೂಹಿಕ ಪಠಣ ಪ್ರಾರಂಭವಾಯಿತು. ವೇದಿಕೆಯ ಮೇಲೆ ದೇವಿ ವೇದಮಾತೆ ಗಾಯತ್ರಿ ರಾರಾಜಿಸುತ್ತಿದ್ದಳು. ಅವಳ ಪದತಲದಲ್ಲಿ ಕುಳಿತು ಸುಮಾರು 20 ಜನ ಋತ್ವಿಕರು ಸಮನಾದ ಸಂಖ್ಯೆಯಲ್ಲಿ ಎಡಬಲದಲ್ಲಿ ಕುಳಿತು ಉದಾತ್ತ ಅನುದಾತ್ತ ಸ್ವರಿತಾದಿ ಸ್ವರ ವಿನ್ಯಾಸದಲ್ಲಿ ಎಡದ ಗುಂಪು 2 ಸಾಲು ಪಠಿಸಿದ ನಂತರ ಅದೇ ರಾಗವನ್ನು ಎತ್ತಿ ಅದಕ್ಕೆ ಸಂವಾದಿಯೋ ಎನ್ನುವಂತೆ ಬಲದ ಗುಂಪು ಉಳಿದೆರಡು ಸಾಲು ಪಠಿಸುತ್ತಿದ್ದುದು, ಸಭಾಂಗಣದಲ್ಲಿದ್ದ ಇತರರು ಅವರನ್ನು ಅನುಕರಿಸಿ ಪಠಿಸುತ್ತಿದ್ದುದು, ವೇದ ಘೋಷದ ನಾದ ನಿನಾದ ಪೂರ್ತಿ ಆವರಣ ತುಂಬಿ ಆಚೆ ಧ್ವನಿಸುತ್ತಿತ್ತು. 1.5 ಗಂಟೆ ಸತತ ವೇದ ಘೋಷ ನಡೆಯಿತು. ಪೂರ್ತಿ ಮಹಾನಾರಾಯಣ ಉಪನಿಷತ್ ಪಠಣ ಮುಗಿಯುವಷ್ಟರಲ್ಲಿ ಅಲ್ಲೊಂದು ದೈವಿಕ ಭಾವ ತಾನೇ ತಾನಾಗಿ ಪಸರಿಸಿತ್ತು. ನಿಗದಿತ ಸಮಯಕ್ಕೆ ಸರಿಯಾಗಿ ಪಠಣ ಪೂರ್ಣಗೊಂಡಿತು. ಎಲ್ಲರಿಗೂ ರುಚಿಯಾದ ಪರಿಮಳಯುಕ್ತ ಪುದೀನಾ ಪಾನಕ ವಿತರಣೆಯಾಯಿತು. ಅದರಲ್ಲಿ ನಾರಾಯಣ ಸ್ಮರಣೆಯ ಶಕ್ತಿ ತುಂಬಿತ್ತು ಎನ್ನುವ ಭಾವ ನನ್ನಲ್ಲಿ ಮೂಡಿತ್ತು. ನಂತರ ವೇದಮಾತೆಯ ಬಲಬದಿಯಲ್ಲಿ ಪುಟ್ಟದೊಂದು ವೇದಿಕೆ ನಿರ್ಮಾಣವಾಯಿತು. ಕೃತಿ ಲೋಕಾರ್ಪಣೆಯ ಕಲಾಪವು ಶ್ರೀಮತಿ ದಿವ್ಯಾ ಪ್ರಮೋದ್ ಅವರ ಸುಶ್ರಾವ್ಯ ದೇವರ ನಾಮದೊಂದಿಗೆ ಆರಂಭವಾಯಿತು. ಈ ಗ್ರಂಥದ ಕರ್ತೃಗಳಲ್ಲಿ ಒಬ್ಬರಾದ ಶ್ರೀ PR ಪ್ರಭಾಕರ್ ಸ್ವಾಗತ ಮತ್ತು ಪ್ರಸ್ತಾವನೆ ಮಾಡಿದರು. ಉಪನಿಷತ್ ವೇದಾಂತ ಸರ್ವಕಾಲಿಕ ಸತ್ಯ. ದಶೋಪನಿಷತ್ತುಗಳಲ್ಲಿ 4ನೆಯದು ನಾರಾಯಣ ಉಪನಿಷತ್.
ಈ ನಾಲ್ಕು ಉಪನಿಷತ್ತುಗಳಿಗೆ ಮಾತ್ರ ಮನೋಜ್ಞವಾದ ಸ್ವರವಿನ್ಯಾಸ ಸ್ವರ ವಿಸ್ತಾರವಿದೆ ಎಂದು ವಿವರಿಸುವುದರೊಂದಿಗೆ ತಮಗಿಬ್ಬರಿಗೂ ಈ ಪುಸ್ತಕ ರಚನೆಯ ಪ್ರೇರಣೆ ಮತ್ತು ಒತ್ತಾಸೆ ತಮ್ಮ ಸಾಹಿತ್ಯ ಕೂಟದ ರೂವಾರಿ ಹಾಗೂ ಪ್ರಸಿದ್ಧ ಹಿರಿಯ ಲೇಖಕರಾದ ಶ್ರೀ ಶಶಿಧರ್ ವಿಶ್ವಾಮಿತ್ರ ಎಂದು ಸ್ಮರಿಸಿದರು. ಈ ಪುಸ್ತಕ ಸಂಸ್ಕೃತ, ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಪ್ರಕಟಗೊಂಡಿರುವುದರಿಂದ ಅದು ಈಗಿನ ಮತ್ತು ಮುಂದಿನ ಪೀಳಿಗೆಯ ಓದಿಗೆ ಸಹಕಾರಿಯಾಗುತ್ತದೆ. ಹಿರಿಕಿರಿಯರ ಓದು ವೇದೋಪನಿಷತ್ತು ಬಗೆಗಿನ ಜ್ಞಾನವನ್ನು ನೀಡುತ್ತದೆ, ಅದರಲ್ಲಿರುವ ವಿಜ್ಞಾನದ ಅರಿವನ್ನು ನೀಡುತ್ತದೆ ಎಂದು ಪುಸ್ತಕದ ಉಪಯುಕ್ತತೆ ಮತ್ತು ಅದನ್ನು ರೂಪುಗೊಳಿಸುವುದರಲ್ಲಿ ತಾವಿಬ್ಬರು ಸತತವಾಗಿ 2 ವರ್ಷ ಪಟ್ಟ ಶ್ರಮ, ಅದು ಮುದ್ರಣಗೊಳ್ಳುವ ಸಮಯದಲ್ಲಿ ಪಟ್ಟ ಭವಣೆ, ಸಂಸ್ಕೃತ ಭಾಷೆಯಲ್ಲಿ ಬರುವ ಚಿಹ್ನೆಗಳನ್ನು ಹೇಗೆ ಒಂದೊಂದಾಗಿ ತಾವು ಪರೀಕ್ಷಿಸಿ ಮುದ್ರಣಕಾರರಿಗೆ ಅದರ ಬಗೆಗಿನ ತಿಳುವಳಿಕೆ ಹೇಳಿ ಮುದ್ರಿಸಬೇಕಾಗಿ ಬಂತು ಎನ್ನುವುದನ್ನು ತುಂಬಾ ಮಾರ್ಮಿಕವಾಗಿ ಸಭೆಗೆ ತಿಳಿಸಿಕೊಟ್ಟರು. ಹಾಸ್ಯಕ್ಕೋಸ್ಕರ ಮೈಲಿಗೆಯವರು ಮಾಡಿದ ಮಡಿ ಕೆಲಸವಿದು ಎಂದು ಬಣ್ಣಿಸಿದರು. ಸಾಹಿತ್ಯ ಕೂಟದ ಸ್ಥಾಪಕರಾದ ಪ್ರಸಿದ್ಧ ಲೇಖಕ ಶ್ರೀ ಶಶಿಧರ್ ವಿಶ್ವಾಮಿತ್ರ ಅವರು ಕೃತಿಯನ್ನು ಲೋಕಾರ್ಪಣೆ ಮಾಡುತ್ತಾ ಇಂಥದೊಂದು ಶ್ರೇಷ್ಠ ಕೃತಿ ಹೊರಬಂದಿರುವುದಕ್ಕೆ ಅತೀವ ಸಂತಸ ವ್ಯಕ್ತಪಡಿಸಿದರು. ಕೃತಿಯನ್ನು ಸಭೆಗೆ ಪರಿಚಯಿಸಿದ ಪ್ರಸಿದ್ಧ ಲೇಖಕ, ವಿದ್ವತ್ತುಳ್ಳ ವ್ಯಕ್ತಿ ಹಾಗೂ ಬ್ಯಾಂಕಿನ ನಿವೃತ್ತ ಉದ್ಯೋಗಿಯಾದ ಶ್ರೀ ಜನಾರ್ದನ್ ತುಂಗಾ ಅವರು ಕೃತಿಯ ಮಹತ್ವವನ್ನು ಸೋದಾಹರಣವಾಗಿ ಹಾಗೂ ಪ್ರಬುದ್ಧವಾಗಿ ಮನಮಟ್ಟುವಂತೆ ತಿಳಿಸಿಕೊಡುವುದರೊಂದಿಗೆ ಇಂದಿನ ಪೀಳಿಗೆಗೆ ಈ ಪುಸ್ತಕ ವೇದಾಭ್ಯಾಸದ ಕಡೆಗೆ ಒಲವು ಮೂಡಿಸುತ್ತದೆ. ನಂತರ ಅದರ ಶಕ್ತಿಯುತವಾದ ಸಾರ ತಿಳಿಯಲು ಸಂಸ್ಕೃತ ಅಭ್ಯಸಿಸುವವರಿಗೆ ಅವರನ್ನು ತರುತ್ತದೆ ಎನ್ನುವ ಆಶಯ ವ್ಯಕ್ತಪಡಿಸಿದರು. ತದನಂತರ ಕೃತಿಯನ್ನು ಲೋಕಾರ್ಪಣೆ ಮಾಡಿದ ಶ್ರೀ ಶಶಿಧರ್ ವಿಶ್ವಾಮಿತ್ರ ಅವರಿಗೆ ಕೃತಿ ರಚನೆಕಾರರಿಂದ ಕಾರರಾದ ಬಿ ಎಸ್ ಚಂದ್ರಶೇಖರ್ ಮತ್ತು ಪಿ ಆರ್ ಪ್ರಭಾಕರ್ ಅವರಿಂದ ಸನ್ಮಾನ ಏರ್ಪಟ್ಟಿತು. ಲೇಖದ್ವಯರಿಗೆ ಮತ್ತು ಕೃತಿಯನ್ನು ಉತ್ಕೃಷ್ಟವಾಗಿ ಸಭೆಗೆ ಪರಿಶೀಲಿಸಿದ ಶ್ರೀ ಜನಾರ್ದನ್ ತುಂಗಾ ಅವರಿಗೆ, ಸಭೆಯಲ್ಲಿ ಉಪಸ್ಥಿತರಿದ್ದ ಸಾಹಿತ್ಯಾಸಕ್ತರಿಂದ, ಸಮಾರಂಭದ ಆಯೋಜಕರಿಂದ ಸನ್ಮಾನಗಳು ಏರ್ಪಟ್ಟವು. ಈ ಪುಸ್ತಕದ ಮುಖಪುಟವನ್ನು ಬರಹಗಾರರು ಹಾಗೂ ಕಲಾವಿದರಾದ ಶ್ರೀ ಕೆ ಆರ್ ಎಸ್ ಮೂರ್ತಿ ತುಂಬಾ ಅರ್ಥಪೂರ್ಣವಾಗಿ ಅಂದವಾಗಿ ರಚಿಸಿದ್ದಾರೆ ಮತ್ತು ಇವರು ಕೂಡ ಸಸಕಸ ವೇದಿಕೆಯ ಸದಸ್ಯರು ಎನ್ನುವುದು ತುಂಬಾ ಸಂತೋಷದ ಹೆಮ್ಮೆಯ ವಿಷಯ. ಕೃತಿಕಾರರು ಕೃತಿಯು ನಡೆದು ಬಂದ ದಾರಿಯಲ್ಲಿ ಸಹಕರಿಸಿದ್ದ ಪ್ರತಿಯೊಬ್ಬರನ್ನೂ ಸ್ಮರಿಸಿದರು. ಉಡುಗೊರೆಯಾಗಿ ಪುಸ್ತಕ ನೀಡಿ ಸಂತಸಪಟ್ಟರು. ಇದೊಂದು ಅನುಕರಣೀಯ ನಡೆಯೆನ್ನಿಸಿತು. ಕೃತಿಯ ಮತ್ತೊಬ್ಬ ಲೇಖಕರಾದ ಬಿ ಎಸ್ ಚಂದ್ರಶೇಖರ್ ಅವರು ಕೃತಿ ವಾಟ್ಸಾಪ್ ವೇದಿಕೆಯಲ್ಲಿ ಕಂತುಗಳಲ್ಲಿ ಬಂದಾಗ ಉತ್ಸಾಹದಿಂದ ಪ್ರತಿಕ್ರಿಯಿಸಿದ ಆಸಕ್ತರಿಗೆ, ಪ್ರಕಟಣೆಯ ಪೂರ್ವದಲ್ಲಿ ಕೃತಿಗಳನ್ನು ಖರೀದಿಸಿ ಪ್ರೋತ್ಸಾಹಿಸಿದವರಿಗೆ, ಪ್ರಕಾಶಕರಿಗೆ, ಮುದ್ರಣ ವರ್ಗಕ್ಕೆ, ಸಭಾಸದರಿಗೆ ಹಾಗೂ ಸಹಕರಿಸಿದ ಪ್ರತಿ ಸಾಹಿತಿ ಸೇವಾ ಮನೋಭಾವದ ಮತ್ತೋರ್ವ ಬ್ಯಾಂಕಿನ ನಿವೃತ್ತ ಅಧಿಕಾರಿ ಶ್ರೀ ರಂಗನಾಥ್ ಅವರು ಸಭೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ನಿರೂಪಣೆ ಮಾಡಿದರು. ಕೊನೆಯಲ್ಲಿ ಎಲ್ಲರಿಗೂ ಸುಗ್ರಾಸ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. ಅಲ್ಲಿಯ ಆ ವಿಶಾಲ ಭೋಜನ ಮಂದಿರ ಒಂದು ರೀತಿಯಲ್ಲಿ ಋಷಾಶ್ರಮದ ಭೋಜನ ಮಂದಿರದಂತೆ ಇದ್ದಿದ್ದು ಒಂದು ವಿಶೇಷವೇ. ಅಂದು ನನಗೆ ಮತ್ತು ಈ ವೇದಿಕೆಯ ನನ್ನ ಹಿರಿಯ ಸ್ನೇಹಿತರು ಆತ್ಮೀಯರಾದ ಶ್ರೀಮತಿ ಮಾಲತಿ ಶ್ರೀನಿವಾಸ್ ಇಬ್ಬರಿಗೂ ಋತ್ವಿಕರ ಸಾಲಿನ ಪಂಕ್ತಿಯಲ್ಲಿ ಭೋಜನ ಮಾಡುವ ಸದಾವಕಾಶ. ಇದೊಂದು ಸದಾ ನಮ್ಮ ಸ್ಮರಣೆಯಲ್ಲಿ ಇರುತ್ತದೆ ಎಂದು ಇಬ್ಬರು ಸಂತಸಪಟ್ಟೆವು. ಪ್ರಭಾಕರ್ ಅವರ ಪ್ರಸ್ತಾವನೆ, ಜನಾರ್ದನ್ ತುಂಗಾ ಅವರ ಪುಸ್ತಕ ಪರಿಚಯ ಹಾಗೂ ಚಂದ್ರಶೇಖರ್ ಅವರ ಅರಿಕೆ ಅಲ್ಲಿರುವ ಎಲ್ಲರಿಗೂ ಗ್ರಂಥದ ಮಹತ್ವದ ಅರಿವನ್ನುಂಟು ಮಾಡಿತ್ತು. ಅದರ ಫಲಶ್ರುತಿಯಾಗಿ ಹೆಚ್ಚಿನ ಜನ ಸರತಿ ಸಾಲಿನಲ್ಲಿ ನಿಂತು ಗ್ರಂಥವನ್ನು ಕೊಂಡುಕೊಂಡು ತಮ್ಮದಾಗಿಸಿಕೊಂಡರು. ನಿಜ, ಮನೆ ಮನೆಯಲ್ಲಿ ಇರಬೇಕಾದ ಗ್ರಂಥವಿದು. ಇದಿಷ್ಟು ಆ ದಿನದ ಗ್ರಂಥ ಬಿಡುಗಡೆಯ ಸಮಾರಂಭದ ವಿವರಣೆಯಾದರೆ, ಈ ಗ್ರಂಥದ ಬಗೆಗೂ ಒಂದಿಷ್ಟು ವಿವರ ಓದುಗರಿಗೆ ಲಭಿಸಲಿ ಎನ್ನುವ ಅಭಿಲಾಷೆ ನನ್ನದು. ಹಾಗಾಗಿ ಶ್ರೀ ಜನಾರ್ದನ್ ತುಂಗಾ ಅವರು ಅತಿ ಸರಳವಾಗಿ ವಿವರವಾಗಿ ವಿವರಿಸಿದ ವಿವರಣೆಯ ಸಂಕ್ಷಿಪ್ತ ರೂಪ ವೇದಿಕೆಯಲ್ಲಿ ಅಂಟಿಸಿದ್ದರು. ಅದನ್ನು ಯಥಾವತ್ ಈ ವರದಿಯೊಂದಿಗೆ ಲಗತ್ತಿಸಿರುವೆ. ಪುಸ್ತಕದ ರಸಸಾರ ಹಂಚುವ ಸದಾಶಯ ನನ್ನದು. ಇದಕ್ಕೆ ಜನಾರ್ದನ್ ತುಂಗಾ ಅವರು ಅನುಮತಿ ಇತ್ತಿರುವರು, ಅವರಿಗೆ ಧನ್ಯವಾದ. ಇಲ್ಲಿಗೆ ನನ್ನ ಲೇಖನ ಮುಕ್ತಾಯ ಆಯಿತು. ಆದರೆ PDF ಅಲ್ಲಿ ಇರಲಿ ಅಂತ ಜನಾರ್ದನ್ ತುಂಗಾ ಅವರದು ಇದಕ್ಕೆ ಅಂಟಿಸಿದ್ದೀನಿ. ಇಷ್ಟು ಆ ದಿನದ ಸಮಾರಂಭ. ನಿಮ್ಮೆಲ್ಲರ ಎದುರಿಗೆ ಹೇಳುವ ಆಸೆ ನನ್ನದಾಗಿತ್ತು. ಎಲ್ಲರಿಗೂ ನಮಸ್ಕಾರ. ಧನ್ಯವಾದ ಶಾಸ್ತ್ರಿಯವರ ಸಂಚಿಕೆ ಬಿಡುಗಡೆ.
ಎಲ್ಲರಿಗೂ ನಮಸ್ಕಾರ. ರೇಣುಕಾ ಮೇಡಮ್ ಅವರು ಮಾತಾಡಿದ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಸುಮಾರು 120 ಜನ ಬರ್ತಾರೆ ಅನ್ಕೊಂಡಿದ್ರಂತೆ, 170 ಜನ ಬಂದಿದ್ರು. ತುಂಬಾ ಅದ್ಧೂರಿಯಾಗಿ ನಡೆದಂತ ಕಾರ್ಯಕ್ರಮ. ಅಷ್ಟೇ ಅಲ್ಲ, ಒಂದು ಆಧ್ಯಾತ್ಮಿಕ ಪುಸ್ತಕ 400 ಒಂದೇ ದಿನ ಹೋಗುತ್ತೆ ವ್ಯಾಪಾರ ಆಗಿದೆ ಅಂದ್ರೆ ಅದೊಂದು ಆಶ್ಚರ್ಯ. ಅನ್ನಕ್ಕಿಂತ ಎಷ್ಟು ಚೆನ್ನಾಗಿದೆ ಆ ಕೃತಿ ಅಂತ ಗೊತ್ತಾಗುತ್ತೆ. 2 ವರ್ಷ ಬರೆದಿದ್ರಂತೆ ಆ ಪುಸ್ತಕನ ಅವರು, 2 ವರ್ಷ ತಗೊಂಡಿದ್ದಾರೆ. ಇವಾಗ ನಾನು ಬಿಡುಗಡೆ ಮಾಡ್ತಾ ಇರೋದು ಸುಮಾರು 1 ಅವರ್ ಮುಂಚೆ ರವೀಂದ್ರ ಅವ್ರು ಹೇಳಿದ್ರು ಇದನ್ನ ಯಾಕೆ ರೆಡಿ ಮಾಡಿಲ್ಲ ಅಂತ. ಸೊ 1 ಅವರಲ್ಲಿ ರೆಡಿ ಮಾಡಿದಂತ ಪುಸ್ತಕನ ನಾನು ರೆಡಿ ಈಗ ಬಿಡುಗಡೆ ಮಾಡ್ತಾ ಇದ್ದೀನಿ. ಇದು ಸಾಹಿತ್ಯ ದಾಸೋಹ 212. ಇದರ ನೀವು ಕಳೆದ ಬಾರಿ ನೋಡಿರ್ಬೋದು ಎಲ್ಲರದು ಲೇಖಕರದು ನಾನು ಫೋಟೋಗಳು ಹಾಕಿದ್ದೆ. ಈ ಸಲ ಇದರಲ್ಲಿ ಏನಂದ್ರೆ ಒಂದು ವಿಶೇಷ, ಕೆಲವು ಲೇಖನಗಳಿಗೆ ಸಂಬಂಧಪಟ್ಟಂತೆ ನಾನು ಡೆಲ್ಲಿ ಅನ್ನೋದೊಂದು ಸಾಫ್ಟ್ವೇರ್ ಬಗ್ಗೆ ಮುಂಚೆ ಬರ್ದಿದ್ದೆ ಇದರ ವೇದಿಕೆಯಲ್ಲಿ. ಅಂದ್ರೆ ನಾವೇನೋ ಅದಕ್ಕೆ ಹೇಳಿದ್ರೆ ಸಾಕು, ಒಂದು ನಾಯಿ ಒಂದು ಹುಡುಗನ ಅಟ್ಟಿಸ್ಕೊಂಡು ಹೋಗ್ತಾ ಇರೋದು ಅಂತ ಹೇಳಿದ್ರೆ ಅದಕ್ಕೊಂದು ಚಿತ್ರ ಮಾಡುತ್ತೆ. ಸೊ ಆ ರೀತಿ ಆ ಡೆಲ್ಲಿ ಉಪಯೋಗಿಸ್ಕೊಂಡು ಮಾಡಿರುವಂತಹ ಫೋಟೋಗಳು ಇದರಲ್ಲಿದೆ. ಇದು ಮುಖಪುಟ ನೀವು ನೋಡಿದ್ರಿ, ಇಲ್ಲಿ ಮುಖಪುಟ ಮತ್ತೆ ಪರಿಬಿಡಿ ಇದೆ. ಇದಾದ್ಮೇಲೆ ಇಲ್ಲಿ ಕೆಲವು ಲೇಖನಗಳು, ಉದಾಹರಣೆಗೆ ರವೀಂದ್ರ ಅವರು ರಾಬಿ ಮತ್ತು ಟಾಮಿ ಅಂತ ಆ ಒಂದು ನಾಯಿ ಅಟ್ಸ್ಕೊಂಡು ಹೋಗ್ತಾ ಇರೋದ್ರ ಬಗ್ಗೆ ಬರೆದಿದ್ರು. ಸೊ ಅದಕ್ಕೆ ತಕ್ಕಂತೆ ಒಂದು ಫೋಟೋ ಅದಕ್ಕೆ ಬರೋ ತರ ಮಾಡ್ಕೊಂಡಿದ್ದೀನಿ. ಆಮೇಲಿಂದ ಇವರು ಭಗವಾನ್ ಸರ್ ಜಮುನಾ ಬಗ್ಗೆ ಮಾತಾಡಿದ್ರು ಅದ್ರದ್ದು. ಸೊ ಇದೊಂದು ಸ್ವಲ್ಪ ಚೇಂಜ್ ಇರಲಿ ಅಂತ ನಂಗೆ ಕೊಟ್ಟಿದ್ರಲ್ಲ, ಅದಕ್ಕೆ ಏನೋ ಒಂದು ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ಈ ತರ ಮಾಡಿದೆ. ಇದು ನಾನು ವಿವಾಹ ಪೂರ್ವ ಛಾಯಾಗ್ರಹಣ ಅದಕ್ಕೋಸ್ಕರ. ಇವೆಲ್ಲ ಅಷ್ಟೇ, ಇವೆಲ್ಲ ಡೆಲ್ಲಿ ಅನ್ನೋ ಸಾಫ್ಟ್ವೇರ್ ಅಲ್ಲೇ ಮಾಡಿರೋದು. ಒಂಥರ ನಂಗೆ ಖುಷಿ ಆಯ್ತು. ಇದೆಲ್ಲ ಫೋಟೋಗಳು ಇಟ್ಕೊಂಡಿದ್ದೆ. ಈಗ ಒಂದು 25 ನಿಮಿಷ 30 ನಿಮಿಷಕ್ಕೆ ಮುಂಚೆ ಎಲ್ಲ ರೆಡಿ ಮಾಡಿ ಒಂದು PDF ತರ ಮಾಡಿ ಕೊಟ್ಟಿದ್ದೀನಿ. ಇದನ್ನ ನಾನು ವೇದಿಕೆಯಲ್ಲಿ ಹಂಚ್ಕೊಳ್ತೀನಿ. ನನಗಂತೂ ತುಂಬಾ ಖುಷಿಯಾಗಿದೆ ಈ ಕೆಲಸ ಮಾಡಿದ್ದು. ಇದನ್ನ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ನನ್ನ ಈ ಬಿಡುಗಡೆ ಇದನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ಧನ್ಯವಾದ. ರಾಧಿಕಾ ಗುಜ್ಜರ್ ಅವ್ರ ನಂತರ ಕಮಲಾಕ್ಷಿ ಅವರು. ಇಂದಿನ ಅಧ್ಯಕ್ಷರಾದ ಶ್ರೀಧರ್ ಬಾಣವರ ಸರ್ ಅವರಿಗೆ ನಮಸ್ಕಾರಗಳು. ನಾನು ಇಂದು ಓದಲು ಕೈಗೆತ್ತಿಕೊಂಡಿರುವ ಕವನ ಬಳೆಗಳು ಅಂತ. ಕನ್ನಡಿಯ ಹಿಂದಿನ ಪುಟ್ಟ ಕಪಾಟಿನ ವಸ್ತುಗಳನ್ನ ಜೋಡಿಸೋಣ ಅಂದ್ಕೊಂಡು ಒಂದೊಂದೇ ಮನೆ ವಸ್ತುಗಳನ್ನ ಒರೆಸುವಾಗ ಬಳೆಗಳ ಮೇಲೆ ಹೀಗೊಂದು ಕೆಲವು ಸಾಲುಗಳು ಸ್ಫುರಿಸಿತು. ಅದನ್ನ ಒಂದು ಕವನವನ್ನಾಗಿ ಮಾಡಿದ್ದೇನೆ. ಕವನದ ಶೀರ್ಷಿಕೆ ಬಳೆಗಳು. ಬಳೆಗಳು ಸಾಲುಗಳಲ್ಲಿ ಸೆರೆ ಕುಳಿತವೆಲ್ಲ ಮಿಣು ಮಿಣುಕಿ ನಗೆ ಚೆಲ್ಲುತ್ತ ಕೋರೈಸಿ ಎನ್ನ ಕರೆಯುವವು ಸ್ನೇಹಕ್ಕೆಂದೇ ಸೃಷ್ಟಿಯಾದವುಗಳು. ತಾನುರಿದ ಝಳಕ್ಕೆದೆಗುಂದದೆ ಧಾಡಿಸಿ ಮೈಗೂಡಿಸಿಕೊಳ್ಳದೆ ಭಟ್ಟಿಯಲ್ಲಿ ಮೂಡಿ ಎದ್ದು ದುಂಡಗೆ ತಿದ್ದಿ ತೀಡಿಸಿಕೊಂಡವು. ನುಣುಪೆಂಬ ಹೊರಲಾವಣ್ಯವ ನಯ ನಾಜುಕೆಂಬ ಒಳಗುಣವ ತೊಟ್ಟವಳಿಗೆ ದಾಟಿಸುವವು, ತುಂಡಾಗುವವರೆಗೂ ಕೈಬಿಡದವುಗಳು. ಕೈಲಿ ಒಂದೂ ಒಡೆಯದಂತೆ ಅವುಗಳ ಮೇಲೆ ಅಚ್ಚಿನ ಎಚ್ಚರಿಕೆ. ಸದ್ದು ಮಾಡುವ ಬಳೆಗಳಿಗೂ ನನ್ನಲ್ಲಿ ಅಂತರ್ನಿರ್ಮಿತ ನಂಬಿಕೆ. ಮಾತುಗಳು ತುಟ್ಟಿಯಾದ ಕಡೆ ಸಖಿಯಾಗಿ ಘಲ್ಲೆನ್ನುತುಲಿವ ಪದವು. ಮಾತುಗಳು ತುಟ್ಟಿಯಾದ ಕಡೆ ಸಖಿಯಾಗಿ ಘಲ್ಲೆನ್ನುತುಲಿವ ಪದವು. ಮೌನಕ್ಕೆ ಜೀವ ಶರಣಾದಾಗ ಸಾವರಿಸುವವು ಸರಿದು ಹಿಂದು. ನಿರ್ಜೀವ ಎನಿಸಲಿಲ್ಲವೆಂದು ಇರುವಲ್ಲಿ ಅಸ್ಮಿತೆಯ ಸಾರುವುದು. ಮಲ್ಲಾರನಲ್ಲೋ ಮುಂಗೈಯಲ್ಲೋ ಹೆಣ್ಣಾಗಿ ಹೆಣ್ಣನ್ನಪ್ಪಿಹುದು. ಉರುಳಾಗದೆಂದು ಏರಿದರು ಉರುಳದು ದೂರಕ್ಕೆ ಜಾರಿದರು. ಬಾಗಿದ ಬದುಕಲ್ಲಿಯೇ ಇದ್ದು ಬದುಕಿನ ವೃತ್ತಗಳ ಕೂಡಿಸುವುದು. ಬಾಗಿದ ಬದುಕಲ್ಲಿಯೇ ಇದ್ದು ಬದುಕಿನ ವೃತ್ತಗಳ ಕೂಡಿಸುವುದು. ಕೈಲಾಗದವಗೆ ಆಡಿಕೊಳ್ಳುವರು ಹೋಗೋ ಹೆಣ್ಣಂತೆ ಬಳೆ ತೊಡು. ಕೈಲಾಗದವಗೆ ಆಡಿಕೊಳ್ಳುವರು ಹೋಗೋ ಹೆಣ್ಣಂತೆ ಬಳೆ ತೊಡು. ಶಿಲಾಗೆರೆಯಂತೆ ಸತ್ಯವಿದು ಸರಳವಲ್ಲ ವಿಘಟಿಸದೆ ಏಗುವುದು. ಸರಳವಲ್ಲ ವಿಘಟಿಸದೆ ಏಗುವುದು. ಬರಿಗೈಯ ಗಾಳಿ ಗುದ್ದಾಟಕ್ಕೂ ಬದ್ಧತೆಯ ಕೈಗೂ ವ್ಯತ್ಯಾಸವಿಹುದು. ಅಲೆಮಾರಿಗೂ ಹಠಮಾರಿಗೂ
ಸಮಾಹಿತ ಬಾಳ್ವೆಯ ಪಾಠ ಕಲಿಸುವವು. ಸಮಾಹಿತ ಬಾಳ್ವೆಯ ಪಾಠ ಕಲಿಸುವವು. ನನ್ನ ಪ್ರಸ್ತುತಿ ಮುಗಿಯಿತು. ಅವಕಾಶಕ್ಕಾಗಿ ಧನ್ಯವಾದಗಳು. ಇಂದಿನ ಸಾಹಿತ್ಯ ದಾಸೋಹದ ಅಧ್ಯಕ್ಷರೇ, ಸಂಚಾಲಕರೇ ಹಾಗೂ ಸಮಸ್ತ ಸಾಹಿತ್ಯಾಸಕ್ತರೇ, ನಿಮ್ಮೆಲ್ಲರಿಗೂ ನನ್ನ ನಮನ. ಇಂದಿನ ದಾಸೋಹದಲ್ಲಿ ಸೂಜಿ ಎಂದರೆ ಸುಮ್ನೇನ ಎಂಬ ಶೀರ್ಷಿಕೆಯ ಲಘು ಲಲಿತ ಪ್ರಬಂಧವನ್ನ ಪ್ರಸ್ತುತಪಡಿಸುತ್ತಿರುವೆ. ಸೂಜಿ ಎಂದ್ರೆ ಸುಮ್ನೆನಾ? ಕೆಲ ದಿನಗಳ ಹಿಂದೆ ದಿನದರ್ಶಿನಿಯ ಪುಟ ತಿರುಗಿಸ್ತಾ ಇರುವಾಗ ಅದರಲ್ಲಿದ್ದ ಸೂಜಿ ಬೆರಳಿಗೆ ತಗಲುಬಿಡ್ತು. ಹಾ ಎಂದು ನೋವಿನಿಂದ ಸಣ್ಣಗೆ ಚೀರಿತು. ಏನಾಯ್ತಮ್ಮ ಅಂತ ಮಗ ಓಡಿ ಬಂದ. ಏನಿಲ್ಲಮ್ಮ, ಸೂಜಿ ಬೆರಳಿಗೆ ಚುಚ್ಚಿತು ಅಷ್ಟೇ ಬಿಡು ಎಂದು. ಮಗನ್ಗೆ ಸೂಜಿ ಮೇಲೆ ಅದೆಷ್ಟು ಕೋಪ ಬಂತು ಅಂದ್ರೆ, ಈ ಸೂಜಿ ನಿಂಗೆ ಯಾಕೆ ಬೇಕಮ್ಮ, ಈ ಕಡೆ ಬಾ, ಅದನ್ನ ಎಸ್ತು ಬಿಡ್ತೀನಿ ಅಂತಂದ. ಅಲ್ಲಪ್ಪ, ಹೋದ್ವಾರ ಸೂಜಿನ ಹುಡುಕಿ ಸಾಕಾಗಿ ಕೊನೆಗೆ ಹೊಸ ಸೂಜಿ ತಂದದ್ದಾಯ್ತು. ಆ ದಿನ ಹುಡುಕಿದ ಸೂಜಿನೇ ಇದು. ಮನೇಲಿ ಸೂಜಿ ಇರ್ದಿದ್ರೆ ಹೇಗೆ, ಚುಚ್ಚಿತು ಅಂತ ಎಸೆಯಕ್ಕಾಗತ್ತಾ? ಯಾರಿಗೆ ಯಾವಾಗ ಅಗತ್ಯ ಬರುತ್ತೋ ಯಾರಿಗೆ ಗೊತ್ತು ಅಂತಂದೆ. ನೀನಿಗ್ ಬಿಡಮ್ಮ, ಯಾವುದು ವೇಸ್ಟ್ ಅನ್ಸನೇ ಇಲ್ಲ, ಈ ಸೂಜಿ ಇಟ್ಕೊಂಡು ಅದೇನ್ ಮಾಡ್ತೀಯೋ ಎಂದು ಉದ್ಗಾರ ತೆಗೆದ. ಬೇಕಾಗುತ್ತಪ್ಪ ಸಣ್ಣ ಪುಟ್ಟ ರಿಪೇರಿಗೆ, ಅದೇ ನೋಡು ನಿನ್ ಶರ್ಟ್ ಗುಂಡಿ ಹಾಕೋಕೆ, ಬ್ಲೌಸ್ ಟಕ್ಕಿ ಇಟ್ಕೊಳಕ್ಕೆ, ಹೂವಿನ ಹಾರ ಪೋಣಿಸಕ್ಕೆ ಬೇಕಾಗುತ್ತಲ್ವಾ ಎಂದ. ಅವನಿಗೆ ನಗು ತಡೆಯಕ್ಕಾಗ್ಲಿಲ್ಲ. ಇಷ್ಟುದ್ದ ಸೂಜಿ ಬಗ್ಗೆ ಅದೆಷ್ಟು ಮಾತಾಡ್ತೀಯಮ್ಮ, ಅದೇನಾದ್ರೂ ನಿನ್ ಬರಹಕ್ ಬರುತ್ತಾ ನೋಡು ಎಂದ. ನನ್ನ ಬೆರಳಿಗೆ ಡೆಟಾಲ್ ಹಾಕ್ಬಿಟ್ಟು ತನ್ನ ಕೋಣೆ ಸೇರ್ಕೊಂಡ. ಅವನು ಕೋಣೆ ಸೇರಿ ತನ್ನ ಕೆಲಸ ಮುಂದುವರಿಸಿದ್ದ. ಆದ್ರೆ ಚುಚ್ಚಿದ ಸೂಜಿ ನನ್ನ ತಲೆಯನ್ನ ಹೊಕ್ಕಿತ್ತು. ಕಿರಿದರೊಳ್ ಪಿರಿದರ್ಥಂ ಎನ್ನುವಂತೆ ಸೂಜಿ ಗಾತ್ರದಲ್ಲಿ ಚಿಕ್ಕದಾದ್ರೂ ಅದು ಸರ್ವವ್ಯಾಪಿಯಾಗಿದೆ ಎನ್ನಿಸ್ತು. ಸೂಜಿ ಅಂದ್ರೆ ಸುಮ್ನೆನಾ? ಅದೊಂದು ಸೋಜಿಗದ ವಸ್ತು. ಮನುಷ್ಯನಿಗೆ ವಸ್ತ್ರವನ್ನ ದೇಹಕ್ಕೆ ತಕ್ಕಂತೆ ಚಂದವಾಗಿ ಹೊಲಿಗೆ ಹಾಕೋದ್ರಲ್ಲಿ ಇದರ ಪಾತ್ರ ಮಹತ್ವದ್ದು. ಹಾಗಿದ್ದಾಗ ಇದನ್ನ ನಿಕೃಷ್ಟವಾಗಿ ಕಾಣ್ಲಿಕ್ಕಾಗತ್ತಾ? ಮನುಷ್ಯನನ್ನ ಸಂಸ್ಕಾರವಂತನಾಗಿ ಕಾಣುವಂತೆ ಮಾಡುವಲ್ಲಿ ಸೂಜಿಯ ಪಾತ್ರ ಮಹತ್ವದ್ದು ಅಲ್ವೇ? ವಸ್ತ್ರ ಅದೆಷ್ಟೇ ಬೆಲೆ ಬಾಳೋದಿದ್ರೂ ಅದನ್ನ ಕತ್ತರಿಸಿ ತಕ್ಕಂತೆ ವಿನ್ಯಾಸ ಕೊಡಲು ಆ ಸೂಜಿ ವಸ್ತ್ರದ ಮೇಲೆ ಹರಿದಾಡ್ಲೇಬೇಕಲ್ವಾ? ಸೂಜಿ ಎನ್ನುವುದು 4-5 ಸೆಂಟಿಮೀಟರ್ನಿಂದ 9 ಇಂಚಿನವರೆಗೆ ಉದ್ದವಿರುವ ಮಿಶ್ರ ಲೋಹದ ಬಾಗಿಸಲಾಗದ ತಂತಿಯಂತಿದ್ದು, ಒಂದು ತುದಿಯಲ್ಲಿ ಮುಳ್ಳಿನಂತೆ ಮೊನಚಾಗಿದ್ದು ಮತ್ತೊಂದು ತುದಿಯಲ್ಲಿ ಸಣ್ಣ ರಂಧ್ರವನ್ನ ಹೊಂದಿರುತ್ತೆ. ಈ ರಂಧ್ರದ ಮೂಲಕ ದಾರವನ್ನ ಪೋಣಿಸಲಾಗುತ್ತೆ. ಹರಿದ ಅಥವಾ ಕತ್ತರಿಸಿದ ಬಟ್ಟೆಗಳನ್ನ ಬೇಕಾದ ವಿನ್ಯಾಸದ ಮೂಲಕ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಸೂಜಿಯನ್ನ ತೋರಿಸ್ತಾ ದಾರದಿಂದ ಹೆಣಿಬಹುದು. ಆದ್ರಿಂದಲೇ ಸೂಜಿ ಹಿಂದೆ ದಾರ ಎಂಬ ಮಾತು ಒಬ್ಬರನ್ನ ಹಿಂಬಾಲಿಸಿ ಬರುವವರ ಕುರಿತು ಹೇಳಲಾಗಿರ್ಬಹುದು. ಸೂಜಿ ಬಳಕೆ ಹಲವು ಸಹಸ್ರ ವರ್ಷಗಳ ಹಿಂದಿನಿಂದಲೇ ಇದೆ. ಪ್ರಾರಂಭಿಕವಾಗಿ 61,000 ವರ್ಷಗಳ ಹಿಂದೆ ದಕ್ಷಿಣ ಆಫ್ರಿಕಾದ ಸಿಬುಡು ಗುಹೆಯಲ್ಲಿ ಮೂಳೆಗಳಿಂದ ಮಾಡಿದ ಸೂಜಿಗಳು ಲಭಿಸಿವೆಯಂತೆ. ಕ್ರಿಸ್ತಪೂರ್ವ 38,000-29,000 ವರ್ಷಗಳಲ್ಲಿ ಅರಿಗ್ನೇಷಿಯನ್ ಕಾಲದಲ್ಲಿ ಮರ, ದಂತ, ಜಿಂಕೆಯ ಕೊಂಬು ಹಾಗೂ ಮೂಳೆಗಳಿಂದ ಸೂಜಿಗಳನ್ನು ಮಾಡುತ್ತಿದ್ದ ಉಲ್ಲೇಖಗಳು ಸಿಕ್ಕಿವೆಯಂತೆ. ಲೋಹಗಳ ಆವಿಷ್ಕಾರ, ಮಿಶ್ರ ಲೋಹಗಳ ತಯಾರಿಕೆ, ಬಳಿಕ ಕಂಚು ಹಾಗೂ ಹಿತ್ತಾಳೆಯ ಸೂಜಿಗಳು ಬಳಕೆಗೆ ಬಂದವು. ಕ್ರಿಸ್ತಪೂರ್ವ 7,000ರಲ್ಲಿ ತಾಮ್ರದ ಸೂಜಿಯು ಅರ್ಮೇನಿಯಾದಲ್ಲಿ ತಯಾರಾಯಿತಂತೆ. ಇವೆಲ್ಲವೂ ಮೃದುವಾದ ಸೂಜಿಗಳಾಗಿದ್ದವು. ಉಕ್ಕಿನ ಸೂಜಿಯ ಕಾರ್ಖಾನೆ 1730ರಲ್ಲಿ ಪ್ರಾರಂಭವಾಯಿತು. 1755ರಲ್ಲಿ ಹೊಲಿಗೆ ಯಂತ್ರದ ಸೂಜಿಯನ್ನ ಚಾರ್ಲ್ಸ್ ಫ್ರೆಡ್ರಿಕ್ ವಿಸೆಂಟಾಲ್ ಎಂಬುವರು ತಯಾರಿಸಿದ್ರಂತ. ಈ ಸೂಜಿ ವಸ್ತ್ರಗಳ ಹೊಲಿಗೆಗೆ ಮಾತ್ರ ಸೀಮಿತವಾಗಿಲ್ಲ, ಇದು ಮನುಷ್ಯನ ದೇಹದ ಶಸ್ತ್ರಕ್ರಿಯೆಗೆ
ಬಹುಮುಖ್ಯವಾಗಿ ಬೇಕಾಗಿರುವಂಥದ್ದು. ಯಾವುದೇ ಶಸ್ತ್ರಕ್ರಿಯೆಯಲ್ಲಿಯೂ ಕತ್ತರಿಸಿದ ಭಾಗಗಳನ್ನು ಕೂಡಿಸಿ ಚರ್ಮದ ಸಮೇತ ಹೊಲೆಯನ್ನು ಸೂಜಿ ಬೇಕೇ ಬೇಕು. ಸೂಜಿ ರಹಿತ ಶಸ್ತ್ರಕ್ರಿಯೆ ನಡೆಸೋದು ಅಸಾಧ್ಯವೇ ಸರಿ. ಅಷ್ಟೇ ಅಲ್ಲ, ಅನಾರೋಗ್ಯ ಸಮಯದಲ್ಲಿ ಔಷಧವನ್ನ ಸೂಜಿಯ ಮೊನಚಾದ ತುದಿಯಿಂದ ರಕ್ತ ನಾಳಗಳಲ್ಲಿ ನೇರವಾಗಿ ಸೇರುವಂತೆ ಮಾಡಲಾಗುತ್ತದೆ. ಇದು ಔಷಧವನ್ನ ಬೇಗನೆ ರಕ್ತಕ್ಕೆ ಸೇರಲು ಸಹಾಯ ಮಾಡುತ್ತೆ. ಹಾಗಿದ್ದು ಕೂಡ ಸೂಜಿ ಮದ್ದು ಚುಚ್ಚಿಸಿಕೊಳ್ಳಲು ಚಿಕ್ಕವರಿಂದ ದೊಡ್ಡವರವರೆಗೂ ಭಯವೇ ಇರುತ್ತೆ. ಸೂಜಿ ಕುರಿತಾದಂತಹ ಬಹಳಷ್ಟು ಗಾದೆಗಳು ಪ್ರಚಲಿತದಲ್ಲಿ ಇವೆ. ಚಿನ್ನದ ಸೂಜಿ ಅಂತ ಕಣ್ಣಿಗೆ ಚುಚ್ಚಿಕೊಳ್ಳಕ್ಕಾಗುತ್ತಾ ಎಂಬುದು ಅತ್ಯಾಪ್ತರಾದ ಮಾತ್ರಕ್ಕೆ ಅವರು ಕೊಡುವ ಕಷ್ಟ, ಅನ್ಯಾಯ, ನೋವುಗಳನ್ನ ಸಹಿಸಲಾಗುವುದೇ? ಅಂತಹ ಸನ್ನಿವೇಶಗಳಲ್ಲಿ ಈ ಗಾದೆಯ ಉಪಮೆಯನ್ನ ಕೊಡಲಾಗುತ್ತೆ. ಸೂಜಿ ಯಾವುದಾದ್ರೇನು, ಅದು ಚುಚ್ಚಿದ್ರೆ ನೋವಾಗದೇ ಇರುತ್ತೆ? ಇನ್ನು ಬೆಂಗಳೂರಲ್ಲಿ ವಿಳಾಸ ಇಲ್ಲದೆ, ಫೋನ್ ನಂಬರು ಕೂಡ ಇಲ್ಲದೆ ಮನೆಯನ್ನಾಗ್ಲಿ ಯಾವುದೇ ವ್ಯಕ್ತಿಯನ್ನಾಗ್ಲಿ ಹುಡುಕೋದು ಅಂದ್ರೆ ಹುಲ್ಲಿನ ಬಣವೆಯಲ್ಲಿ ಸೂಜಿಯನ್ನ ಹುಡುಕಿದಂತೆ ಅಂತ ಹೇಳ್ಬಹುದು. ದಟ್ಟ ಅರಣ್ಯದಲ್ಲಿ ದಾರಿ ತಪ್ಪಿದವರನ್ನ ಹುಡುಕೋದು ಕೂಡ ಹುಲ್ಲಿನ ಬಣವೆಯಲ್ಲಿ ಸೂಜಿಯನ್ನ ಹುಡುಕಿದಂತೆಯೇ ಸರಿ. ಕಾಸಿನ ಕುದುರೆಗೆ ಪಾಲದ ಲಗಾಮು ಎಂಬುದು ಸೂಜಿ ದಾರ ಕುರಿತಾದ ಒಗಟು. ಸೂಜಿ ಎಲ್ಲೆಲ್ಲಿ ಸರಿಯುತ್ತೋ ಅಲ್ಲೆಲ್ಲ ಪಾಲದಂತೆ ದಾರವು ಕೂಡ ಚಲಿಸುತ್ತಾ ಸೂಜಿಯ ಪ್ರಯಾಣವನ್ನ ಸಾಕ್ಷೀಕರಿಸುತ್ತೆ. ಅದೇ ಸೂಜಿಗೆ ಹಾಕಿದಂತಹ ದಾರ ಗಂಟಾದಲ್ಲಿ ಇಲ್ಲವೇ ಉದ್ದ ಕಡಿಮೆಯಾದಲ್ಲಿ ಸೂಜಿಯ ಪ್ರಯಾಣಕ್ಕೆ ಭಂಗವಾಗುತ್ತೆ. ಅಂದ್ರೆ ಸೂಜಿಗೆ ದಾರ ಲಗಾಮು ಹಾಕಿದಂತೆ ಅಲ್ವೇ? ಪಾಂಡವರು ಅಜ್ಞಾತವಾಸ ಮುಗಿಸ್ಕೊಂಡು ಬಂದ ನಂತರ ತಮಗಾಗಿ 5 ಗ್ರಾಮಗಳನ್ನಾದರೂ ಬಿಟ್ಕೊಡ್ಬೇಕು ಅಂತ ಕೇಳೋದಕ್ಕೆ ಕೃಷ್ಣನನ್ನ ದುರ್ಯೋಧನನಲ್ಲಿಗೆ ಸಂಧಾನಕ್ಕಾಗಿ ಕಳಿಸ್ತಾರೆ. ಆದ್ರೆ ಸಂಧಾನಕ್ಕೆ ಒಪ್ಪದ ದುರ್ಯೋಧನ ಯುದ್ಧವಾಗದ ಹೊರತು ಒಂದು ಸೂಜಿಯ ಮೊನೆಯಷ್ಟು ಜಾಗವನ್ನು ಕೊಡುವುದಿಲ್ಲ ಎಂದು ದರ್ಪದಿಂದ ಕೃಷ್ಣನನ್ನ ಹಿಂದಿರುಗಿ ಹೋಗುವಂತೆ ಮಾಡುತ್ತಾನೆ. ಅದು ಮಹಾಭಾರತದ ಮಹಾಯುದ್ಧಕ್ಕೆ ಕಾರಣವಾಗಿ ಕೌರವ ಕುಲದ ನಾಶಕ್ಕೆ ಕಾರಣವಾಗುತ್ತದೆ. ಸೂಜುಗಾದ ಸೂಜಿ ಮಲ್ಲಿಗೆ ಮಾದಪ್ಪನಿಂಗೆ ಎಂದು ಸೂಜಿ ಮಲ್ಲಿಗೆಯ ಕಂಪನ್ನ ಮಾದಪ್ಪನಿಗೆ ಅರ್ಪಿಸಿ ಹಾಡಿ ಕೃತಾರ್ಥರಾಗುವ ಜಾನಪದ ಗೀತೆ ಸೂಜಿ ಮಲ್ಲಿಗೆಯಷ್ಟೇ ಕಂಪನ್ನ ಬೀರುತ್ತದೆ. ಸೂಜಿಕಾಂತ ಎಂದು ಹೇಳಲಾಗುವ ಅಯಸ್ಕಾಂತವು 2 ಮೊನಚುಗಳಿರುವಂತಹ ಅಯಸ್ಕಾಂತವು ರಾತ್ರಿಯ ವೇಳೆ ಸಮುದ್ರಯಾನ ಮಾಡುವವರಿಗೆ ಯಾವ ದಿಕ್ಕಿನಲ್ಲಿ ದೋಣಿ ಅಥವಾ ಹಡಗು ಚಲಿಸುತ್ತದೆ ಎಂದು ತಿಳಿಯಲು ಸಹಾಯ ಮಾಡುತ್ತೆ. ಹಿಂದೆಲ್ಲ ವಧುವಿನ ದೃಷ್ಟಿ ತೀಕ್ಷ್ಣತೆಯನ್ನ ಅಳೆಯೋದಕ್ಕಾಗಿ ಅಥವಾ ಪರೀಕ್ಷೆ ಮಾಡೋದಕ್ಕಾಗಿ ಸಣ್ಣ ರಂಧ್ರವಿರುವಂತಹ ಮಣಿಯನ್ನ, ಸಣ್ಣ ರಂಧ್ರವಿರುವಂತಹ ಸೂಜಿಯನ್ನ ವಧುವಿಗೆ ಕೊಟ್ಟು ಪೋಣಿಸಲು ಹೇಳ್ತಾ ಇದ್ರಂತೆ. ಹಾಗೆಯೇ ಸಣ್ಣ ಕಣ್ಣಿನ ಮಣಿಗಳನ್ನ ಸೂಜಿ ದಾರಕ್ಕೆ ಪೋಣಿಸುತ್ತಾ ನಿರ್ದಿಷ್ಟ ದೂರವನ್ನ ಪೂರ್ಣಗೊಳಿಸಲು ನಡೆಯುವಂತಹ ಸ್ಪರ್ಧೆ ಇಂದಿಗೂ ಕೂಡ ನೋಡುಗರ ಕಣ್ಣಿಗೆ ಹಬ್ಬವೇ ಸರಿ. ಸೂಜಿ ಮೊದಲೇ ಮೊಂಚು, ಕೆಳಗೆ ಬಿದ್ದದ್ದು ಸರಿಯಾಗಿ ಕಾಣಿಸದು. ಅಕಸ್ಮಾತ್ ಕೆಳಗೆ ಬಿದ್ದದ್ದು ಯಾರ ಕಾಲಿಗಾದರೂ ಚುಚ್ಚಿದರೆ ಅಪಾಯವಾದೀತು ಎಂದು ಹಿಂದೆಲ್ಲ ಅಂಗಡಿಗಳಲ್ಲಿ ಸಂಜೆಯ ಬಳಿಕ ಸೂಜಿಯನ್ನೇ ಕೊಡ್ತಾ ಇರ್ಲಿಲ್ವಂತೆ. ಸೂಜಿ ಎನ್ನುವುದು ಅಂದಿನಿಂದ ಇಂದಿನವರೆಗೆ ಮನುಷ್ಯನ ಜೀವನದಲ್ಲಿ ಅತ್ಯವಶ್ಯಕವಾಗಿ ಬಂದಿದೆ, ಹಾಸು ಹೊಕ್ಕಾಗಿ ನಡೆದಿದೆ. ಸೂಜಿಯ ಹೊರತಾದ ಜೀವನ ಕಲ್ಪಿಸಲೂ ಆಗದು. ಕತ್ತರಿಸಿದ ಹಾಗೂ ಹರಿದ ವಸ್ತ್ರ, ದೇಹದ ಭಾಗಗಳನ್ನು ಜೋಡಿಸುವ ನಿರ್ಜೀವ ವಸ್ತು ಸೂಜಿ. ನಡೆಯುವ ಕಾಲು ಎಡವುವುದು ಸಹಜ. ಬೇಡದ ಪ್ರತಿಷ್ಠೆ, ಅಹಂಗಳಿಂದ, ಸಣ್ಣ ಕಾರಣಗಳಿಂದ ದೂರವಾದ ಮನಸ್ಸುಗಳನ್ನ ಸಾಂತ್ವಾನ, ಮಾತುಗಳೆಂಬ ದಿವ್ಯ ಸೂಜಿ ದಾರದಿಂದ ಹೊಲೆದು ಸರಿಪಡಿಸಿಕೊಳ್ಳಬಾರದೇಕೆ? ಮನುಷ್ಯ ಸಂಬಂಧಗಳನ್ನ ಸರಿಪಡಿಸಿಕೊಂಡು ಉತ್ತಮವಾಗಿ ಬೆಸೆದು ಬಾಳಬಾರದೇಕೆ? ಇದು ಸೂಜಿ ಅಂದ್ರೆ ಸುಮ್ಮನೆನ ಕುರಿತ ಒಂದು ಪ್ರಸ್ತುತಿ. ಅವಕಾಶವನ್ನ ನೀಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ. ಕೆಆರ್ ವೆಂಕಟೇಶ್ ಅವರ ನಂತರ ಅನ್ನಪೂರ್ಣ. ಎಲ್ಲರಿಗೂ ನಮಸ್ಕಾರ, ನಾನು ಕೆಆರ್ ವೆಂಕಟೇಶ್. ಇಂದಿನ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀಯುತರಾದ ಶ್ರೀಧರ್ ಬಾಣವರವರಿಗೆ ಅಭಿನಂದನೆಗಳು. ನನ್ನ ಇಂದಿನ ಪ್ರಸ್ತುತಿ ಒಂದು ಕವನ, ಅದರ ಶೀರ್ಷಿಕೆ ಅತಿ ಪರಿಚಯ. ಅತಿ ಪರಿಚಯ.
ದೇವಸ್ಥಾನದ ಬೇಹುಗಾರನಿಗೆ ಅದರ ಬಗ್ಗೆ ಕುತೂಹಲ ಉಂಟೆ? ಸದಾ ಮೂರ್ತಿಯ ನೋಡುವವ ಅದಕ್ಕೆ ಕೈ ಮುಗಿಯುವುದುಂಟೆ. ಅಡಿಗೆ ಮಾಡುವವನಿಗೆ ಅಡಿಗೆಯ ಆಸ್ವಾದಿಸುವ ಚಪಲ ಉಂಟೆ. ಸದಾ ಅದರ ಪರಿಮಳ ಆಘ್ರಾಣಿಸುವ ಅವನಿಗೆ ಅದರಲ್ಲಿ ಆಸಕ್ತಿಯುಂಟೆ. ಚಿತಾಗಾರದ ಶವಗಳ ಸುಡುವವನಿಗೆ ನೋಡಿ ಕಣ್ಣೀರು ಬರುವುದುಂಟೆ. ಸದಾ ಸಾವುಗಳೇ ಬದುಕಾಗಿರುವವನಿಗೆ ಸಾವುಗಳಿಂದ ಚಿಂತೆಯಾಗುವುದುಂಟೆ. ಹೂವುಗಳ ಮಾರುವವಳಿಗೆ ಅದರ ಮುಡಿವ ಆಸೆಯುಂಟೆ. ಸದಾ ಅದರ ಮುಂದಿರುವವರಿಗೆ ಅದರ ಸುಗಂಧ ಹಿಡಿಸುವುದುಂಟೆ. ಕಾಡಿನಲ್ಲೇ ಹುಟ್ಟಿ ಬೆಳೆದ ಜನರು ಹಸಿರಿನ ಸೊಬಗ ಮೆಚ್ಚುವುದುಂಟೆ. ಮರಗಿಡಗಳ ನಡುವೆ ಸದಾ ಇರುವವರಿಗೆ ಅದರ ಮಹತ್ವ ತಿಳಿಯುವುದುಂಟೆ. ದೀರ್ಘಾವಧಿಯ ಸಮುದ್ರಯಾನದಿ ಸಮುದ್ರ ಹರ್ಷ ನೀಡುವುದುಂಟೆ. ತೀರ ಕಾಣದೆ ದಡ ಸೇರದೆ ಸಮುದ್ರದ ವೈಭವ ಅರಿಯುವುದುಂಟೆ. ಹಣದ ರಾಶಿಯ ನಡುವೆ ಜನಿಸಿದವರಿಗೆ ಹಣದ ಬೆಲೆಯು ತಿಳಿಯುವುದುಂಟೆ. ಕಷ್ಟಪಡದೆ ಬೆವರು ಸುರಿಸದೆ ಬರುವ ಹಣದ ಮಹತ್ವ ತಿಳಿಯುವುದುಂಟೆ. ಸದಾ ಭೇಟಿ ಆಗುವವರ ಕಾಣಲು ಮನ ಹಾತರಿಯುವುದುಂಟೆ. ಸದಾ ಮನೆಗೆ ಬರುವವರಿಗೆ ಅತಿಥಿಯ ಆದರ ಸಿಗುವುದುಂಟೆ. ಅತಿ ಪರಿಚಯ ಮನಸ್ಸಿಗೆ ಮುದ ನೀಡದು. ಅತಿ ಪರಿಚಯದಿಂದ ಅದರ ಬೆಲೆ ತಿಳಿಯದು. ಇಲ್ಲದೇ ಇರುವುದು ಬಂದಾಗಲೇ ಸಂತೋಷ. ಕಾಣದ್ದು ಕಾಣಿಸಿದಾಗಲೇ ಕಣ್ತುಂಬಿ ಬರುವುದು. ನಮಸ್ಕಾರ. ಈ ಒಂದು ಅತಿ ಪರಿಚಯ ಕವನಕ್ಕೆ ನನಗೆ ಸ್ಫೂರ್ತಿ ಎಂದರೆ ಒಂದು ಸಂಸ್ಕೃತ ಶ್ಲೋಕ. ಇದರಿಂದ ನನಗೆ ಈಗ ಈ ಕವನ ಬರೆಯೋದಕ್ಕೆ ಇರುವ ಒಂದು ನಿಮಿಷ ತಗೋತೀನಿ. ಒಂದು ಶ್ಲೋಕ ಇದೆ, ಅತಿ ಪರಿಚಯದವಾಗ್ನ ಸಂತತ ಗಮನ ಅನಾದರೋ ಭವತಿ, ಮಲೆಯೇ ಬಿಲ್ವ ಪುರಂದರಿ ಚಂದನ ತರುಕಾಷ್ಟ ಮಿಂದತಿ ಕುಶತೆ ಅಂತ ಒಂದು ಸಂಸ್ಕೃತದ ಒಂದು ಶ್ಲೋಕ ಇದೆ. ಇದರಿಂದ ಸ್ಫೂರ್ತಿಗೊಂಡು ನಾನು ಈ ಅತಿ ಪರಿಚಯ ಕವನ ಬರೆದಿದ್ದು. ಎಲ್ಲರಿಗೂ ನಮಸ್ಕಾರ. ಧನ್ಯವಾದ ವೆಂಕಟೇಶ್. ಈಗ ಅನ್ನಪೂರ್ಣ ಅವರು, ನಂತರ ನಾಗರತ್ನ ಚಂದ್ರಶೇಖರ್. ಎಲ್ಲರಿಗೂ ನಮಸ್ಕಾರ. ಇಂದಿನ ವೇದಿಕೆಯಲ್ಲಿರುವ ಅಧ್ಯಕ್ಷರಿಗೂ, ಸಂಚಾಲಕ ಸಮಿತಿಗೂ, ಎಲ್ಲ ಶ್ರೋತೃಗಳಿಗೂ ನನ್ನ ವಂದನೆಗಳು. ಇಂದಿನ ನನ್ನ ಒಂದು ಪುಟ್ಟ ಒಂದು ಹಾಸ್ಯ ಲೇಖನ ಅಂತನೋ ಹೇಳ್ತೀನಿ, ಅಥವಾ ಅದು ಹಾಸ್ಯ ಲೇಖನ ಅಂತ ಅದು ಗೊತ್ತಿಲ್ಲ, ಅದು ಹಾಸ್ಯ ಅಂತ ಅನ್ನಿಸ್ಬೋದು, ಆದ್ರೆ ಅದು ಅಷ್ಟೇ ಸತ್ಯ. ಇದನ್ನ ನಾನು ಕಂಡಿದ್ದು, ಅದನ್ನ ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ನಾನು ಈ ಲೇಖನ ಓದ್ತಾ ಇದ್ದೀನಿ. ಶೀರ್ಷಿಕೆ ಹೀಗೂ ಉಂಟ. ಆಗಷ್ಟೇ ಬಸ್ಸಿನಿಂದಿಳಿದು ಮನೆ ಕಡೆ ಹೆಜ್ಜೆ ಹಾಕಿದ್ದ ನನಗೆ, ಮನೆ ತಲುಪುವವರೆಗೂ ಸದ್ಯ ಯಾವ ತೊಂದರೆಯೂ ಇಲ್ಲದೆ ಮನೆ ಸೇರಿದ್ರೆ ಸಾಕಪ್ಪ ಅನ್ನುವ ಆತಂಕ ಮನದಲ್ಲಿ. ಯಾಕೆ ಅಂತೀರಾ? ನಾವಿರುವ ಬಡಾವಣೆ ಅವಸ್ಥೆಯೇ ಆಗಿದೆ. ತಾರಿಗೊಂದು ಮಾರಿಗೊಂದು ಮನೆ, ಸುತ್ತಲೂ ಪೊದೆಯಂತೆ ಬೆಳೆದ ಗಿಡಗೆಂಟೆಗಳು, ಮನುಷ್ಯನಿಗೆ ಪೈಪೋಟಿಯಾಗಿ ಮನೆ ಮಾಡಿಕೊಂಡು ಯಾರ ಹಂಗೂ ಇಲ್ಲದೆ ನಿರ್ಭಯವಾಗಿ ಓಡಾಡುವ ಹಾವುಗಳು, ಕೊಚ್ಚೆ ಗುಂಡಿಯಲ್ಲೇ ಈಜುಕೊಳ್ಳದಂತೆ ಈಜಾಡುವ ಹಂದಿ ಮರಿಗಳು, ಇವನ್ನೆಲ್ಲ ದಾಟಿ ಮನೆಗೆ ಬಂದೆ ಅಂದ್ರೆ ಏನೋ ವಿಜಯ ಸಾಧಿಸಿಬಿಟ್ಟೆ ಅನ್ನುವ ಭಾವನೆ. ಇನ್ನೇನು ಮನೆ ತಲುಪಿದೆ ಅನ್ನುವಷ್ಟರಲ್ಲಿ ಜನಗಳ ಅವಸರದ ಓಡಾಟ ನೋಡಿ, ಓಡಾಟ ಏನ್ ಬಂತು, ಓಡ್ ಹೋಗ್ತಿದ್ದಾರೆ ಅಂದ್ರೂ ತಪ್ಪಿಲ್ಲ. ಏನಪ್ಪ ಇದು, ಏನು ಗೊತ್ತಾಗ್ತಾ ಇಲ್ವಲ್ಲ, ಯಾರನ್ನಾದ್ರೂ ಕೇಳೋಣ ಅಂದ್ರೆ ನನ್ನ ಮಾತು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲೇ ಅವರವರಿಲ್ಲದಂತೆ ಅವರವರೇ ಮಾತಾಡ್ಕೊಂಡು ನನ್ನ ಕಡೆ ನೋಡೋ ಸೌಜನ್ಯವೂ ತೋರದೆ, ಬೇಕಾದ್ರೆ ನೀನೇ ಬಂದು ನೋಡು ಅನ್ನೋ ಭಾವನೆಯಿಂದ ಹೇಳದೆ ಓಡ್ತಾ ಇದ್ರು. ಏನಾದ್ರೂ ಗಲಾಟೆನ ನೋಡೋಣ ಅಂತ ನಾನೇ ಅಲ್ಲಿಗೆ ಹೋದೆ. ಸುತ್ತಲೂ ಜನ ಸೇರಿದರೆ ಆಗಾಗ ಆ ಕಡೆಯಿಂದ ಈ ಕಡೆಯಿಂದ ಚದರಿ ಹೋಗ್ತಾ ಇದ್ದಾರೆ. ಒಂದು ಹೆಂಗಸು ಕೈಲಿ ಊದಿನ ಕಡ್ಡಿ ಹಿಡ್ಕೊಂಡು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಓಡಾಡ್ತಾ ಇದ್ದಾಳೆ. ಏನೂ ಅರ್ಥವಾಗದು. ಪಕ್ಕದಲ್ಲಿದ್ದ ಒಬ್ಬನ ಭುಜ ತಟ್ಟಿ, ಏನ್ ಮಾಡ್ತಾ ಇದ್ದಾಳೆ ಆ ಹೆಂಗಸು ಅಂದೆ. ಆ ಹಾವಿಗೆ ಪೂಜೆ ಮಾಡ್ತಾ ಇದ್ದಾಳೆ ಅಂದ. ಎಲ್ಲಿದೆ ಹಾವು? ಅಷ್ಟು ದೊಡ್ಡದಾಗಿ ಹೆಡೆ ಎತ್ಕೊಂಡು ನಿಂತಿದೆ, ಕಾಣ್ತಾ ಇಲ್ವಾ ಅಂದ. ಹೇಗೆ ಕಾಣ್ಬೇಕು? ಇರಪ್ಪ ನಾಗಪ್ಪ ಪೂಜೆ ಮಾಡ್ತೀನಿ, ಇರಪ್ಪ ನಾಗಪ್ಪ ಪೂಜೆ ಮಾಡ್ತೀನಿ ಅಂತ ಆ ಹೆಂಗಸು ಹಿಂದಿಂದೇನೆ ಹೋಗಿ ಅದರ ಮುಖಕ್ಕೆ ಊದಿನ ಕಡ್ಡಿ ಹಿಡಿದ್ರೆ ಹೇಗೆ ತಾನೇ ನಿಲ್ಲುತ್ತೆ? ಅದಕ್ಕೂ ಭಯ ಆಗಲ್ವೇ? ಎಂಥ ವಿಚಿತ್ರ ಹೆಂಗಸು ಅಂದ್ರೆ ಮುಗ್ಧತೆಯೋ
ಶಕ್ತಿಯ ಪರಾಕಾಷ್ಠೆಯ ಒಂದು ಕ್ಷಣ ನನ್ನ ಮೈ ಬೆವರಿಳಿದು ನೀರಿಳಿದು ಹೋಯ್ತು. ಅಷ್ಟು ದೊಡ್ಡ ಹಾವು ಅದನ್ನ ಅಟ್ಟಾಡಿಸ್ಕೊಂಡು ಹೋಗ್ತಿದೀಯಲ್ಲಮ್ಮ, ನಿಂಗೆ ಭಯನೇ ಇಲ್ವೇ? ಅದೇನಾದ್ರೂ ತಿರುಗಿ ನಿಂತ್ರೆ ನಿನ್ ಗತಿ ಏನು? ಬುದ್ಧಿ ಇಲ್ವಾ ನಿನ್ಗೆ ಅಂದೆ. ನನ್ನ ಪಕ್ಕದಲ್ಲೇ ಹೆದರುತ್ತಾ ನಿಂತಿದ್ದ ಯುವತಿ, ನೀವಾದ್ರೂ ಹೇಳಿ ಅಂಕಲ್, ನಮ್ಮಮ್ಮ ಯಾವಾಗ್ಲೂ ಹೀಗೆ ಎಲ್ಲಿ ಹಾವು ಕಂಡ್ರು ಊದ್ಕಡ್ಡಿ ಇಟ್ಕೊಂಡು ಅದು ಹಿಂದಿಂದನೆ ಓಡೋಗ್ತಾರೆ, ಅದೇನು ಹುಚ್ಚೋ ಅಂದ್ಲು. ಮಗಳ ಮಾತು ಕೇಳಿ, ನಿಂಗೆ ಭಯ ಆದ್ರೆ ನಿನ್ ಮನೆಗೆ ಹೋಗೆ, ನಾನ್ ಬರ್ತೀನಿ ಅಂದ್ರು ಆ ಹೆಂಗಸು. ಅಲ್ಲಮ್ಮ, ಅದೆಲ್ಲಿ ನಿನ್ ಕಣ್ಣಿಗೆ ಬಿತ್ತು ಪಾಪದ್ದು ಅಂತ ಕೇಳಿದೆ. ಪಾಪದ್ದು ಅಂತ ಯಾಕಂತೀರಾ? ನಾಗಪ್ಪ ಸಿಗೋದೇ ಅಪರೂಪ ಅಂತೀನಿ, ಅಂಗಳಕ್ಕೆ ನೀರ್ ಹಾಕಕ್ಕೆ ಅಂತ ಬಂದೆ. ನಮ್ಮನೆ ಬಾಗ್ಲಲ್ಲೇ ಮಲಗಿದ್ದ ನಾಗಪ್ಪನ್ ನೋಡಿ, ಇಲ್ನೋಡೇ ವಿನು, ನಾಗಪ್ಪ ಮನೆ ಬಾಗಿಲ್ಗೆ ಬಂದಿದ್ದಾನೆ ಕಣೆ, ಪೂಜೆ ಮಾಡೋಣ, ಅರ್ಶನ ಕುಂಕುಮ ತಗೊಂಡ್ ಬಾರಿ ಅಂದೆ ಮಗಳಿಗೆ. ನನ್ ಮಾತು ಕೇಳಿ ದರ ಬಡಿದೋಳ ಹಾಗೆ ಒಂದಡಿ ದೂರ ಹಾರಿ, ಅಮ್ಮ ನಿಂಗಿನ್ ತಲೆಗಿಲೆ ಕೆಟ್ಟಿದ್ಯಾ? ಅದು ನಿಜವಾದ ಹಾವು ಕಣೆ, ನೀನು ಪೂಜೆ ಮಾಡೋ ತನಕ ಸುಮ್ಮನೆ ಇರುತ್ತೆ ಅನ್ಕೊಂಡ, ನಿನ್ಗೆ ಸರಿಯಾಗಿ ಪೂಜೆ ಮಾಡುತ್ತೆ ನೋಡು, ಬಮ್ಮ ಈ ಕಡೆ ಅಂತ ಕದರಿದ್ಲು. ಇವಳ ಮಾತಲ್ಲೇ ಹೆದರಿದ್ದಾಳೆ ಅಂತ ಗೊತ್ತಾಯ್ತು, ನಾನು ಹೇಳಿದ್ದನ್ನ ತರೋಲ್ಲ ಅಂತನೂ ಗೊತ್ತಾಯ್ತು. ಇರು ನಾಗಪ್ಪ, ಈಗ್ಲೇ ಬರ್ತೀನಿ, ಹೋಗ್ಬೇಡ ಅಂತ ಹೇಳಿ ನಾನೇ ಒಳಗೋಗಿ ಅರಿಶಿನ ಕುಂಕುಮ ತಂದು ಹಾಕಿ ತಲೆ ಮೇಲೆ ಒಂದು ಹೂವು ಇಟ್ಟೆ. ಸುಮ್ಮನೆ ಮಲಗಿದ್ದ, ಊದಿನ ಕಡ್ಡಿ ತರೋಕೆ ಅಂತ ಒಳಗೋಗ್ತೀನಿ, ಅಷ್ಟರಲ್ಲೇ ನಾಗಪ್ಪ ಇಲ್ಲಿ ಬಂದ್ಬಿಟ್ಟಿದ್ದಾನೆ. ನಾಗಪ್ಪ ಬಂದಿದ್ದಾನೆ ಅಂತ ಕೂಗ್ದೆ, ಎಲ್ಲಾರು ಓಡಿ ಬಂದ್ರು. ಆದ್ರೆ ಯಾರು ಹತ್ರ ಬರ್ತಾ ಇಲ್ಲ ನೋಡಿ, ನನ್ ಮಗಳ ಹಾಗೆ ಇವರು ಹೆದರ್ತಾರೆ ಅಂತ ಕಾಣುತ್ತೆ. ಅವನ್ ಏನ್ ಮಾಡ್ತಾನೆ ಪಾಪ, ಅವನಿಗೂ ನಮ್ಮಷ್ಟೇ ಭಯ ಇರುತ್ತೆ ಅಲ್ವಾ ಅಂದ್ಲು. ನಂಗೆ ಅಳಬೇಕು ನಗ್ಬೇಕು ಒಂದು ಗೊತ್ತಾಗ್ಲಿಲ್ಲ. ಹುಚ್ಚಲ್ಲ ಬೆಪ್ಪಲ್ಲ ಶಿವಲೀಲೆ ಅನ್ನೋದು ಇದಕ್ಕೇ ಇರ್ಬೇಕು ಅಂದ್ಕೊಂಡೆ. ನೀನು ತುಂಬಾ ಪುಣ್ಯವಂತೆ ತಾಯಿ, ಅಷ್ಟು ಸಹನೆಯಿಂದ ನಿನ್ನ ಕೈಲಿ ಪೂಜೆ ಮಾಡಿಸ್ಕೊಂಡಿದ್ದಾನೆ ಅಂದ್ರೆ ನಿನ್ ಭಕ್ತಿಗೆ ನಿಜವಾಗ್ಲೂ ಮೆಚ್ಚಿದ್ದಾನೆ ಅಂತಲೇ. ಅವನೇ ಸುಸ್ತಾಗಿ ಹೋಗಿದ್ದಾನೆ, ಇನ್ನಾದ್ರೂ ನಿನ್ನ ಪೂಜೆ ನಿಲ್ಸಿ ಅವನ ಪಾಡಿಗೆ ಅವನನ್ನು ಬಿಟ್ಬಿಡು ತಾಯಿ. ನೋಡು ಊದ್ಗಡ್ಡಿ ನಿನ್ ಕೈ ಸುಡ್ತಿದೆ, ಅದೂ ನಿಂಗೆ ಗೊತ್ತಾಗ್ತಾ ಇಲ್ಲ ಅಂದಾಗ್ಲೇ ಆ ಹೆಂಗಸು ವಾಸ್ತವಕ್ಕೆ ಬಂದು ಕೈ ಕೊಡವಿಕೊಂಡು ಊದಿನ ಕಡ್ಡಿಯನ್ನು ಆರಿಸಿದಳು. ನಿಮ್ಮಮ್ಮನ್ನ ಮನೆ ಕರ್ಕೊಂಡು ಹೋಗಮ್ಮ ಅಂದೆ. ಅಲ್ರಪ್ಪ, ನೀವೆಲ್ಲ ತಮಾಷೆ ಅನ್ನೋ ಹಾಗೆ ನೋಡ್ತಾ ನಿಂತಿದ್ದೀರಲ್ಲ, ನೀವು ಒಂಥರ ಪುಣ್ಯವಂತರೇ ಬಿಡಿ, ಎಲ್ಲಾ ಸಮಯನೂ ನಮ್ದೇ ಆಗಿರಲ್ಲ, ಮಕ್ಕಳು ಮರಿ ಇರ್ತಾರೆ ಮನೆಯಲ್ಲಿ, ಸ್ವಲ್ಪ ಎಚ್ಚರದಿಂದ ಇರಿ ಆಯ್ತಲ್ಲ, ಎಲ್ರು ಹೋಗಿ ಅದರ ಪಾಡಿಗೆ ಅದನ್ನ ಬಿಟ್ಟು ಎಂದು ಹೇಳುತ್ತಾ ಸುತ್ತಲೂ ನೋಡಿದೆ. ಎಲ್ಲಿದ್ದಾನೆ ನಾಗಪ್ಪ ಪತ್ತೆನೇ ಇಲ್ಲ, ಸದ್ಯ ಬಚಾವಾದೆ ಅನ್ಕೊಂಡು ನಿಟ್ಟುಸಿರು ಬಿಟ್ಟು ತನ್ನ ಮನೆ ಸೇರಿರ್ಬೇಕು ಅನ್ಕೊಂಡೆ. ಎಲ್ಲರೂ ಸುರಕ್ಷಿತವಾಗಿ ಅವರವರ ಮನೆ ಸೇರಿದ್ರು. ಆ ಹೆಂಗಸಿಗಂತೂ ಶಿವನೇ ಪ್ರತ್ಯಕ್ಷ ಆದ ಅನ್ನುವಷ್ಟು ಸಂತೋಷ ಆಕೆಯ ಮುಖದಲ್ಲಿ ಕಾಣ್ತಾ ಇತ್ತು. ಒಂದು ಕ್ಷಣ ನನ್ಗನ್ನಿಸ್ತು, ಹೀಗೂ ಉಂಟ, ಇದು ಸಾಧ್ಯನಾ ಅನಿಸಿದ್ದಂತೂ ನಿಜ. ಧನ್ಯವಾದಗಳು. ಧನ್ಯವಾದ ಅನ್ಪೂರ್ಣ ಅವರು. ಈಗ ನಾಗರತ್ನ ಚಂದ್ರಶೇಖರ್, ನಂತರ ಮಾಧುರಿ ಕೃಷ್ಣ ಅವರು. ಎಲ್ರಿಗೂ ನಮಸ್ಕಾರ. ಇಂದಿನ ನನ್ನ ಲೇಖನದ ಶೀರ್ಷಿಕೆ ಕರ್ಣಗಳು ಕಠೋರವಾದರೆ. ಕಳೆದ ವರ್ಷದುದ್ದಕ್ಕೂ ದಂತಯಾತ್ರೆಯಲ್ಲಿ ಪಾಲ್ಗೊಂಡು ಬಳಲಿ ಬೆಂಡಾಗಿ ಬಸವಳಿದು ಚೇತರಿಸಿಕೊಂಡು ಮನಸಾರೆ ಬಾಯಿ ತುಂಬ ಅಲ್ಲ ಹಲ್ಲು ತುಂಬ ನಗಲು ಪ್ರಾರಂಭಿಸಿದ್ದನಷ್ಟೇ, ಆ ನಗು ಈ ವರ್ಷ ಮಾಯವಾಗಿ ಕರ್ಣಗಳು ಕಠೋರವಾಗಬಹುದೆಂಬ ಊಹೆಯೇ ಇರಲಿಲ್ಲ. ಕಿವಿಗೆ ಕರ್ಣ ಅನ್ನೋ ಪದ ಬಳಸುವ ವಿಷಯ ನಾನು ಸಾಹಿತ್ಯ ಓದ ತೊಡಗಿದಾಗಷ್ಟೇ ತಿಳಿದದ್ದು. ಕರ್ಣಕುಂಡಲ ಅನ್ನೋ ಮುದ್ದಾದ ಪುಟ್ಟ ಹೂಗಳ ಸೌಂದರ್ಯ ಕಂಡು ಅದರ ಗಿಡಗಳನ್ನೇನೋ ಬೆಳೆಸಿದ್ದೆ ಕೂಡ. ಇನ್ನು ದಾನಶೂರ ಕರ್ಣನ ಕಿವಿಯ ಕುಂಡಲಗಳಂತೂ ಎಲ್ರಿಗೂ ನೆನಪಾಗ್ಲೇಬೇಕು. ಈಗ ಈ ಕಿವಿ ಮನುಷ್ಯನಿಗೆ ಎಷ್ಟು ಮುಖ್ಯ ಅನ್ನೋದು ಅದರ ಅಂದ ಚಂದಕ್ಕಷ್ಟೇ ಅಲ್ಲ, ಅಥವಾ ನಾವು ಹಾಕಿಕೊಳ್ಳಬಹುದಾದ ಕಿವಿಯ ಆಭರಣಗಳಿಗಾಗಿಯೂ ಅಲ್ಲ, ಬೇಕಿದ್ದು ಬೇಡದ್ದು ಎಲ್ಲವನ್ನೂ ಈ ಕಿವಿ ಕೇಳಿಸಿಕೊಂಡು ಜೀರ್ಣಿಸ್ಕೊಳ್ಳುತ್ತಲ್ಲ, ಅದೂ ಅದರ ತಾಕತ್ತು. ಆದ್ರೆ ಈ ಕಿವಿಯನ್ನು ನಾವು ಸದಾ ಟ್ಯೂನ್ ಮಾಡಿ ಇಟ್ಕೊಂಡಿರ್ಬೇಕು ಅಷ್ಟೆ. ಬಾಯಿ ಕಿವಿ ಕಣ್ಣು ಮುಚ್ಚಿದ ಮೂರು ಮಂಗಗಳಂತೆ ಕೇಳದಂತಿರಬೇಕು. ಈ ಕಿವಿಯಲ್ಲಿ ಕೇಳಿ ಆ ಕಿವಿಯಲ್ಲಿ ಬಿಟ್ಟು ಬಿಡಬೇಕು. ರಹಸ್ಯಗಳನ್ನಂತೂ ಗುಟ್ಟಾಗಿ ಕಿವಿಯೊಳಗೆ ಮೆಲ್ಲಗೆ ಹೇಳಬೇಕು.
ಏಕೆಂದರೆ ಗೋಡೆಗಳಿಗೂ ಕಿವಿಗಳಿರುತ್ತದಂತೆ. ಆದರೆ ಕಿವಿನೇ ಕೇಳಿಸ್ತಿದ್ರೆ ಅಯ್ಯೋ ರಾಮ ನನ್ನ ಕಿವುಡನ ಮಾಡಯ್ಯ ಅಂತ ಯಾವಾಗಲೂ ಒಟ್ಕೊಡ್ತಾ ಇರೋ ಪತ್ನಿಯ ಕಿರಿಕಿರಿ ತಾಳಲಾರದ ಗಂಡಂದಿರು ಹೀಗೂ ಹೇಳ್ಬಹುದಲ್ವೇ? ಏನಾದ್ರೇನು, ಕವಿಗಳಿಗಂತೂ ಕೇಳುವ ಕಿವಿಗಳ ಅಗತ್ಯ ಇದ್ದೇ ಇದೆ ಅಲ್ವೇ? ಇನ್ನು ರಾಜಕಾರಣಿಗಳಂತೂ ಚುನಾವಣಾ ಸಮಯದಲ್ಲಿ ತಮ್ಮ ಭಾಷಣದ ಬಾಣಗಳನ್ನು ಬಿಡಲು ಲಾರಿಗಟ್ಟಲೆ ಜನರನ್ನು ಕ್ರೋಢೀಕರಿಸುತ್ತಾರೆ. ಮೈಕುಗಳು, ಲೌಡ್ ಸ್ಪೀಕರ್ಗಳು ಇವುಗಳ ಆರ್ಭಟದಿಂದ ಚುನಾವಣೆಯ ಜ್ವರದ ಬಿಸಿ ಏರುತ್ತದೆ. ಜನ ನನ್ನ ಕಿವುಡನ ಮಾಡಯ್ಯ ಎನ್ನಬಹುದೇ? ನಾನು ಓದಿ ಮುಗಿಸುವ ತನಕ ನೀವು ಕೂಡ ಕಿವಿ ಮುಚ್ಚಿಕೊಳ್ಳದಂತೆ ಎಚ್ಚರ ವಹಿಸುವೆ. ಒಂದು ಪಕ್ಷ ಮನುಷ್ಯರಿಗೆ ಕಿವಿಗಳೇ ದೇವರು ಸೃಷ್ಟಿ ಮಾಡಿರದಿದ್ದರೆ ಏನಾಗುತ್ತಿತ್ತು ಗೊತ್ತಾ ಅಂತ ಒಬ್ಬ ಶಾಲಾ ಬಾಲಕನಿಗೆ ಕೇಳಿದಾಗ ಆತ ಅಯ್ಯೋ ನಾನು ಆಗ ಹೇಗೆ ಕನ್ನಡಕ ಹಾಕೊಳ್ಬೇಕಾಗ್ತಿತ್ತು ಅಂತ ನನಗೆ ಪ್ರಶ್ನೆ ಹಾಕಿದ. ಇಂತಪ್ಪ ಕಿವಿಗಳಿಗೆ ಕಿವಿಯೊಳಗೆ ಒಂದು ಅದ್ಭುತ ಜಗತ್ತೇ ಅಡಗಿದೆ ಎಂದು ಕೊಂಡಾಡುತ್ತಾ ನನ್ನ ಕರ್ಣಗಳೇಕೆ ಕಠೋರವಾದವು ಎಂಬ ಪ್ರಸಂಗಕ್ಕೆ ಬರುವೆ. ಇದ್ದಕ್ಕಿದ್ದಂತೆ ನನ್ನ ಎರಡು ಕಿವಿಗಳಲ್ಲಿ ಶಬ್ದಗಳ ಮೊರೆತ ಪ್ರಾರಂಭವಾಗಿತ್ತು. ಬೆಳ್ಳುಳ್ಳಿ ಚಿಕಿತ್ಸೆಗೂ ಬಗ್ಗದೆ ಕಡಲೊಂದು ಕೊರೆಯುತ್ತಿದೆ ಕಿವಿಯೊಳಗೆ, ಹಗಲು ರಾತ್ರಿ ಬಿಡದೆ ಕಾಡುತ್ತಿದೆ ಎಂದು ಕವನ ಗೀಚೇ ಬಿಟ್ಟೆ. ತಲೆ ಚಿಟ್ಟು ಹಿಡಿಯುವಂತಾದಾಗ ಯಾರಾದರೂ ಇಎನ್ಟಿ ವೈದ್ಯರ ಬಳಿ ತೋರಿಸಲೇಬೇಕು ಎಂಬ ನಿಶ್ಚಯವಂತೂ ಆಯಿತು. ಅಷ್ಟರೊಳಗೆ ಒಂದು ಸಂಜೆ ಕೂತಿದ್ದವಳು ಎದ್ದ ಕೂಡಲೇ ತಲೆ ದಿಮ್ಮೆಂದು ಕಣ್ಣು ಕತ್ತಲೆ ಬಂದಂತಾಗಿ ಗಾಳಿಯಲ್ಲಿ ತೇಲಾಡಿದ ಅನುಭವ. ಅದೇ ರಾತ್ರಿ ವೈದ್ಯರ ಬಳಿ ದೌಡಾಯಿಸಬೇಕಾಯಿತು. ನನ್ನ ಗಂಡನ ಕೈ ಹಿಡಿದೇ ನಡೆದು ಅಲ್ಲಿಗೆ ತಲುಪಿದೆ. ಅಲ್ಲಿ ನನ್ನ ಕಿವಿಯನ್ನು ಪರೀಕ್ಷಿಸಿದ ವೈದ್ಯರು ಮೊದಲಿಗೆ ಕಿವಿ ಒಳಗೆ ಮೇಣ ಅಂದರೆ ಗುಗ್ಗೆ ಏನಾದರೂ ಇದೆಯಾ ಎಂದು ಪರೀಕ್ಷಿಸಿ ಏನೂ ಇಲ್ಲ ಎಂದು ದೃಢಪಡಿಸಿಕೊಂಡು ಬಿ ಪಿ ನಾರ್ಮಲ್ ಆಗಿದ್ದರಿಂದ ಈ ತಲೆ ತಿರುಗಲು ಕಾರಣ ವರ್ಟಿಗೋ ಎಂದು ತಿಳಿಸಿ 3 ದಿನ ಬೆಡ್ ರೆಸ್ಟ್ ಎಂದರು. 3 ಬೆಡ್ರೂಮ್ಗಳಿರುವ ಮನೆಯಲ್ಲಿ ಬೆಡ್ಡುಗಳು ಏನೋ ಸಾಕಷ್ಟು ಇತ್ತು ನಿಜ, ಆದರೆ ರೆಸ್ಟು? ದೊಡ್ಡ ಬಾಡಿಗೆ ಮನೆಯಲ್ಲಿ ರಾಜಾರಾಣಿಯಂತೆ ನಾವಿಬ್ಬರೇ ಇರುವುದು. ಸ್ವಯಂಕೃತ ಅಪರಾಧದಿಂದಾಗಿ ಅಡಿಗೆ ಪಾತ್ರೆ ಎಲ್ಲದರ 24/7 ನಾನೇ ಉಸ್ತುವಾರಿ ಒಡತಿ. ದಾರಿಗೊಂದು ಹೋಟೆಲ್, ರೆಡಿಮೇಡ್ ದೋಸೆ ಇಡ್ಲಿ ಹಿಟ್ಟು ಇವೆಲ್ಲ ಇರುವಾಗ ಗಂಡಂದಿರು ಅಡಿಗೆ ಬಗ್ಗೆ ಮರುಕ ಪಡುವ ಅಗತ್ಯ ಇರೋದಿಲ್ಲ ಬಿಡಿ. ಆದರೂ ಆ ರಾತ್ರಿ ಪತಿದೇವರು ಮಾಡಿಕೊಟ್ಟ ದೋಸೆಯಿಂದಾಗಿ ಹೇಗೋ ಒಂದು ದಿನ ಕಳೆಯಿತು. ಮಾತ್ರೆಗಳಿಂದಾಗಿ ಜಗತ್ತು ತಿರುಗುವುದು ಸ್ವಲ್ಪ ನಿಧಾನವಾಗಿತ್ತು. ಉಳಿದಿದ್ದ ದೋಸೆ ಹಿಟ್ಟು, ಫ್ರಿಡ್ಜಲ್ಲಿದ್ದ ಸಾಂಬಾರ್ ಎಲ್ಲಾ ಸೇರಿ 2ನೇ ದಿನವೂ ಸುಸೂತ್ರವಾಗಿ ಕಳೆಯಿತು. 3ನೇ ದಿನ ಬ್ಯಾಕ್ ಟು ದ ಪೆವಿಲಿಯನ್, ಮತ್ತೆ ಅಡಿಗೆ ಮನೆಯ ಸಾಮ್ರಾಜ್ಯದ ಅಧಿಪತ್ಯ ವಹಿಸಿಕೊಂಡೆ. ಕಿವಿಯಲ್ಲಿ ಸಮುದ್ರದ ಮೊರೆತ ಮಾತ್ರ ಹಾಗೆಯೇ ಮುಂದುವರೆದಿತ್ತು. ಮತ್ತೆ ವೈದ್ಯರ ಸಲಹೆಯಂತೆ ಆಡಿಯೋಮೆಟ್ರಿ ಎಂದರೆ ಶ್ರವಣ ಪರೀಕ್ಷೆಗೆ ಹೋಗಬೇಕಾಯಿತು. 20 ನಿಮಿಷ ಬಗೆ ಬಗೆಯ ಶಬ್ದಗಳು ನನ್ನ ಕಿವಿಯೊಳಗೆ ತೂರಿ ಹೊರಗೆ ಬಂದು ನನ್ನ ಬಲಗಿವಿಯ ಶ್ರವಣ ಶಕ್ತಿ ಕಡಿಮೆ ಎಂದು ಅದಕ್ಕಾಗಿ ಹಲವಾರು ಬಗೆಯ ಶ್ರವಣ ಆಭರಣ ಕುರಿತು ಹೇಳತೊಡಗಿದರು. ಮನೆಯಲ್ಲಿ ನನಗಿಂತ ಪತಿದೇವರಿಗೆ ಶ್ರವಣ ಶಕ್ತಿ ಕಡಿಮೆ ಎಂದು ಇದುವರೆಗಿನ ನನ್ನ ಅನುಭವ ಸುಳ್ಳು ಎಂದಾಯಿತು. ನಾವಿದ್ದ ಹಳೆಯ ಮನೆಯ ಮೊದಲ ಮಹಡಿಯಲ್ಲಿ ಕಂಪ್ಯೂಟರ್ ಮುಂದೆ ಯಾವಾಗಲೂ ಪಟ್ಟಾಭಿಷಕ್ತರಾಗಿರುತ್ತಿದ್ದ ಅವರನ್ನು ತಿಂಡಿ ಊಟಕ್ಕೆ ಕೆಳಗೆ ಬರುವಂತೆ ಕರೆದು ಕರೆದು ಸಾಕಾಗುತ್ತಿತ್ತು. ಈಗ ಹೊಸ ಬಾಡಿಗೆ ಮನೆಯಲ್ಲಿ ಹೂಗಳತೆಯಲ್ಲಿ ಒಂದೇ ಅಂತಸ್ತಿನಲ್ಲಿ ಇರತೊಡಗಿದ ಮೇಲೆ ನನ್ನ ಕಿವಿ ಏಕೆ ಕಿವುಡು ಆಗುವ ದಾರಿಯಲ್ಲಿದೆ ಎಂದು ಚಿಂತಿಸುವಂತಾಯಿತು. ವಜ್ರದೋಲೆ ಕೊಡಿಸಿ ಎಂದು ಕೇಳಬೇಕಾದ ವಯಸ್ಸಿನಲ್ಲಿ ಕಿವಿಗೆ ಹಿಯರಿಂಗ್ ಏಡ್ ಕೊಡಿಸಿ ಎನ್ನುವಂತಾಗಿದ್ದು ನನ್ನ ದೂರದೃಷ್ಟ. ಆಡಿಯೋಮೆಟ್ರಿ ಫಲಿತಾಂಶ ಹಿಡಿದು ವೈದ್ಯರನ್ನು ಮತ್ತೆ ಮರುಭೇಟಿ ಮಾಡಿದಾಗ ಅವರ ಸಲಹೆಯಂತೆ ಒಂದು 3D MRI ಸ್ಕ್ಯಾನ್ ಮಾಡಿಸಬೇಕೆಂದರು. ಮತ್ತೆ ಸರ್ಕಸ್ ಶುರುವಾಯಿತು. MRI ಸ್ಕ್ಯಾನ್ ಬಗ್ಗೆ ಭಯಕ್ಕಿಂತ ಹೆಚ್ಚಾಗಿ ಕುತೂಹಲವೇ ಜಾಸ್ತಿ ಇದ್ದುದರಿಂದ ನನ್ನ ತಲೆಯೊಳಗೆ ಏನಿದೆ, ಏನಾದರೂ ಇನ್ನು ಮುಂದೆ ಬರೆಯಬಹುದಾದ ಕತೆ ಕಾದಂಬರಿಗಳ ವಿಷಯ ಸ್ಟಾಕ್ ಇರಬಹುದೇ, ಹೀಗೆ ನನಗೆ ನಗ್ಯೂ ಬರಿಸುವ ಆಲೋಚನೆಗಳನ್ನು ಎಲ್ಲರೊಂದಿಗೆ ಹೇಳುತ್ತಾ ನಿರಾಳವಾಗುತ್ತಿದ್ದೆ. ನಿನ್ ತಲೆ ಒಳಗೆ ಏನಿದೆ ಮಣ್ಣು ಸಗಣಿ ಅಂತ ಕೆಲವು ಅಧ್ಯಾಪಕರು ಶಿಷ್ಯರನ್ನು ಬೈಯುವುದನ್ನು ಹಿಂದೆ ಕೇಳಿದ್ದೆ.
ಹಾಗಾದರೆ ಒಬ್ಬ ಬರಹಗಾರರ ತಲೆಯೊಳಗೆ ಮಣ್ಣಿಗೆ ಬದಲು ಒಂದಷ್ಟು ಕಥಾವಸ್ತುಗಳ ವಿಷಯ ಕವಿತೆಯ ಸಾಲುಗಳಾದರೂ ಕಾಣಿಸಿಕೊಳ್ಳಬಹುದೇ? ಕೊನೆಯ ಪಕ್ಷ ನನ್ನ ಎರಡೂ ಕಿವಿಗಳಲ್ಲಿ ಕೊರೆತ ಮಾಡುತ್ತಿರುವ ಯಾವುದಾದರೂ ಹುಳವೋ ಯಂತ್ರವೋ ಇದ್ದೀತು ಎನಿಸಿ ನಗು ಬಂದಿತು. ಅಂತೂ ಮುಂದೆ ಒಂದು ದಿನ MRI ಯಾನಕ್ಕೆ ಒಳ್ಳೆಯ ಗಗನಯಾತ್ರಿಯನ್ನು ಕರೆದೊಯ್ಯುವಂತೆ ತಯಾರಾದೆ. ವ್ಯೋಮ ನೌಕೆಯ ಒಳಗೆ ಹೋಗುವ ಮುನ್ನ ನನ್ನ ತೂಕ ಎತ್ತರ ನೋಡಲು ಕರೆದೊಯ್ದರು. ಯಂತ್ರದಿಂದ ಹೊರಬಂದ ಮೇಲೆ ನನ್ನ ತೂಕ ಎತ್ತರದಲ್ಲಿ ಏನಾದರೂ ವ್ಯತ್ಯಾಸ ಆಗಬಹುದೇ ಎಂದು ನಗುತ್ತಾ ಅಲ್ಲಿ ವಿಚಾರಿಸಿದೆ. ಆಮೇಲೆ ಒಂದು ಫಾರಂಗೆ ನನ್ನ ಒಪ್ಪಿಗೆ ಸಹಿಯನ್ನು ಹಾಕಿಸಿಕೊಂಡರು. ಒಳಗೆ ಹಾಸಿಗೆಯ ಮೇಲೆ ಮಲಗಿಸಿ ರಗ್ಗು ಒದಿಸಿ ಎರಡೂ ಕಿವಿ ಮುಚ್ಚುವಂತೆ ಬಿಗಿಯಾದ ಹೆಡ್ಫೋನ್ ಹಾಕಿದರು. ತಲೆಯ ಮೇಲಿನ ಶಿರಸ್ತ್ರಾಣ ಒಂದು ಚಪ್ಪರದಂತೆ ಅನೇಕ ಕಿಂಡಿಗಳಿದ್ದವು. ಎದೆಯ ಮೇಲೆ ಒಂದು ಪುಟ್ಟ ಬಟನ್ ಇಟ್ಟು ತುರ್ತು ಪರಿಸ್ಥಿತಿ ಏನಾದರೂ ಬಂದರೆ, ಅಂದರೆ ನಮಗೆ ಭಯ ಅಥವಾ ಬೇರೆ ತೊಂದರೆಯ ಬಟನ್ ಒತ್ತುವಂತೆ ಹೇಳಿ ನನ್ನನ್ನು ಬಿಟ್ಟು ಬಾಗಿಲು ಮುಚ್ಚಿ ಹೊರಹೋದರು. ನನ್ನ ತಲೆ ಪೂರ್ತಿ ಈಗ ಚಕ್ರವ್ಯೂಹದೊಳಗೆ ಹೋಯಿತು. ಮುಂದೆ ಶಾಕಿನಿ ಡಾಕಿನಿ ಕುಣಿತ ಪ್ರಾರಂಭವಾದಂತೆ ಡಂ ಡಂ ಡಕ್ ಡಕ್ ಡಂ ಡಂ ಡಕ ಡಕ ಪಕ್ ಪಕ್ ಪಕ ಪಕ ಹೀಗೆ ನಿಮಿಷಗಳಿಗೊಮ್ಮೆ ವಿಚಿತ್ರ ಭಯಂಕರ ಶಬ್ದಗಳು ಕಿವಿಗಪ್ಪಳಿಸುತ್ತಾ ಹತ್ತಾರು ಬಗೆಯ ಶಬ್ದ ತರಂಗಗಳನ್ನು ಕೇಳುತ್ತಾ 20 ನಿಮಿಷಗಳೇ ಕಳೆಯಿತು. ನಾನು ಮಲಗಿದ್ದ ಯೋಮನೌಕೆ ಧರೆಗಿಳಿದಿರಬೇಕು. ಶಬ್ದ ನಿಂತಿತು. ಬಾಗಿಲು ತೆಗೆದು ಒಳಗೆ ಬಂದವರು ಪರೀಕ್ಷೆ ಮುಗಿಯಿತು, ಹೊರಗೆ ಕೂತಿರಿ ಎಂದು ಹೊರಕ್ಕೆ ಕಳುಹಿಸಿದರು. ಅದೇಕೆ ಅಷ್ಟು ಭಯಂಕರ ಶಬ್ದಗಳು ಬರುತ್ತಿದ್ದವು ಎಂದು ನಾನು ಕುತೂಹಲದಿಂದ ವಿಚಾರಿಸಿದಾಗ ಅವರು ಹೇಳಿದ್ದೆಂದರೆ, ಆ ಶಬ್ದದಿಂದಲೇ ಚಿತ್ರಗಳನ್ನು ತೆಗೆಯಲು ಸಾಧ್ಯ, ಅವು ಆಯಸ್ಕಾಂತ ರೂಪಗಳಂತೆ. ಅಂತೂ ಇಂತೂ ಸ್ಕ್ಯಾನಿಂಗ್ ಮುಗಿದು ಹೊರಬಂದಾಗ ಫಲಿತಾಂಶದ ಬಗ್ಗೆ ಪರೀಕ್ಷೆ ಬರೆದ ವಿದ್ಯಾರ್ಥಿಯಷ್ಟೇ ನನಗೆ ಆತಂಕ. ಮುಂದಿನ ಭೇಟಿ ನ್ಯೂರಾಲಜಿಸ್ಟ್ ಅಂದರೆ ನರರೋಗ ತಜ್ಞರನ್ನು ಭೇಟಿಯೇ ಮಾಡುವುದು. ಎಲ್ಲಾ ಪರೀಕ್ಷೆಗಳ ಫಲಿತಾಂಶ ತಜ್ಞರ ಭೇಟಿಯ ನಂತರ ಗುಡ್ಡ ಆಗಿದ್ದು ಇಲಿ ಹಿಡಿದಂತಾಗಿತ್ತು. ಯಾವುದೇ ದೊಡ್ಡ ಸಮಸ್ಯೆ ಇಲ್ಲ ಎಂದು ಹೇಳಿದ ಮೇಲೆ ಕೆಲವು ದಿನಗಳು ವರ್ಟಿಗೋ ಸಮಸ್ಯೆಗಾಗಿ ಮಾತ್ರೆಗಳನ್ನು ನುಂಗಬೇಕಾಗಿತ್ತು ಹಾಗೂ ಬೇಕಿದ್ದರೆ ಕಿವಿಗೆ ಶ್ರವಣ ಸಾಧನವನ್ನು ಖರೀದಿಸಬಹುದಿತ್ತು. ವಜ್ರಗಳ ಓಲೆಗಳ ಆಸೆಗಿಂತ ಶ್ರವಣ ಸಾಧನಗಳ ಬಳಕೆ ನನಗೆ ಹಿತ ಅನಿಸಲಿಲ್ಲ. ಹಾಗಾಗಿ ನನ್ನ ಕಿವಿ ಇನ್ನೂ ಕೇಳುತ್ತಿದೆ ಚೆನ್ನಾಗಿ ಎಂದು ಸಮಾಧಾನ ಮಾಡಿಕೊಂಡು ಸುಮ್ಮನಾದೆ. ನಮಗೆ ವಯಸ್ಸಾಗುತ್ತಾ ಬಂದಾಗ ಹಲ್ಲು ಸೆಟ್ಟು, ಕಿವಿ ಸೆಟ್ಟು, ಸೊಂಟದ ಬೆಲ್ಟು, ಕುತ್ತಿಗೆ ಬೆಲ್ಟು, ಮಂಡಿ ನೋವಿಗೆ ನೀ ಕ್ಯಾಪು, ಹೀಗೆ ಒಂದಕ್ಕಿಂತ ಒಂದು ಸುಂದರ ಆಭರಣಗಳು ಆಪದ್ ಬಾಂಧವರಂತೆ ನಮ್ಮ ಜೊತೆಗೆ ಅಂಟಿಕೊಂಡು ಬಿಡುತ್ತಾರೆ. ಇವರೆಲ್ಲ ನೆಂಟರಂತೆ ಬಂದು ಹೋಗಿ ಮಾಡುವಂತಿದ್ದರೆ ಚೆನ್ನ, ಆತ್ಮಸಂಗಾತಿಗಳಾದರೆ ಕಷ್ಟ. ಇತ್ತೀಚೆಗೆ ಸಂಗೀತ ಸಭೆಗಳಿಗೆ ನಾವು ಹೋಗುತ್ತಿದ್ದೇವೆ. ಕಿವಿಯ ಮೊರೆತವನ್ನು ಮರೆಸುವ ಸಂಗೀತ ಎಷ್ಟು ಹಿತವಾಗಿರುತ್ತದೆ ಎನಿಸುತ್ತಿದೆ, ಏನಂತೀರಾ? ನಮಸ್ಕಾರ. ಧನ್ಯವಾದ. ಈಗ ಮಾಧುರಿ ಕೃಷ್ಣ, ಅವರ ನಂತರ ಬಾರ ವಿಜಯಕುಮಾರ್. ಮಹಾಬಲ ಅವರೇ, ಒಂದ್ ವಿಷಯ, ಯಾರೋ ಪ್ರೆಸೆಂಟ್ ಮಾಡ್ತಾರೆ ಅವರು ದಯವಿಟ್ಟು ಕ್ಯಾಮರಾಗೆ ಸರಿಯಾಗಿ ಹೊಂದಿಸ್ಕೋಬೇಕು ಚಿತ್ರಾನ, ಮುಖಕ್ಕೆ ಸರಿಯಾಗಿ ಕ್ಯಾಮರಾಲ್ ಕಾಣೋ ತರ ಇಟ್ಕೋಬೇಕು. ಅದನ್ನು ಸ್ವಲ್ಪ ದಯವಿಟ್ಟು ಎಲ್ಲರೂ ಅನುಸರಿಸ್ಬೇಕು. ಹೇಳ್ಬೋದಾ ಸರ್? ನಾನು ನನ್ನ ಸಹಪಾಠಿ ಮಿತ್ರನು, ಲೇಖನ 6, ಅಡಿಯ ಮುಂದಿಡೆ ಸ್ವರ್ಗ, ಅದು ನನ್ನ 3ನೇದು ಅಲ್ಲಲ್ಲ 4ನೆಯ ಭೇಟಿಯಾಗಿತ್ತು. ಪೂರಾ 50 ವರ್ಷಗಳ ಹಿಂದೆ 3 ವರ್ಷ ಒಟ್ಟಿಗೆ ಓದಿದ ಸಹಪಾಠಿ ಮಿತ್ರನನ್ನು ಭೇಟಿಯಾಗಲು ನಂತೆ ಆತನ ಮೊಮ್ಮಗನ ಎಳನೀರು ಆತಿಥ್ಯವನ್ನು ಪಡೆದು ಲೋಟ ಕೆಳಗಿಟ್ಟು ಕರ್ಚೀಫಿನಿಂದ ಬಾಯಿ ಒರೆಸಿಕೊಂಡೆ. ನನ್ನನ್ನೇ ದಿಟ್ಟಿಸುತ್ತ ಕುಳಿತಿದ್ದ ಸಹಪಾಠಿ ಮಿತ್ರ ನನ್ನ ತೃಪ್ತಿಯ ಮಾತುಗಳನ್ನು ಊಹಿಸುತ್ತ ಮಂದಸ್ಮಿತನಾಗಿ ಕಾಯುತ್ತಿದ್ದಾನೆನಿಸಿತು. ಅವನ ಹೆಣ್ಣು ಮಕ್ಕಳು ಆಚೆಚೆಗಿನ ಸೋಫಾದಲ್ಲಿ ಕುಳಿತು ಮುಂದಿನ ಬೆಳವಣಿಗೆಗಾಗಿ ಕಾಯುತ್ತಿದ್ದರು. ಮಿತ್ರನ ಮಡದಿ ತನ್ನ ಎಂದಿನ ಮುಗ್ಧ ಭಾವದಿಂದ ಒಮ್ಮೆ ನನ್ನನ್ನು ಮತ್ತೊಮ್ಮೆ ಅವನನ್ನೂ ನೋಡುತ್ತಲೇ ಇದ್ದಳು. ಇದನ್ನೆಲ್ಲ ಗಮನಿಸಿದ ನಾನು ಒಳಗೊಳಗೆಯೇ ನಗುತ್ತಲಿದ್ದೆ. ಯಾಕೋ
ಮೌನ ಸ್ವಲ್ಪ ಜಾಸ್ತಿಯೇ ಬೆಳೆಯಿತಲ್ಲ ಅನಿಸಿದಾಗ ಇನ್ನು ಮಾತು ಶುರು ಮಾಡುವ ಎಂದುಕೊಂಡು ಗಂಟಲು ಸರಿಪಡಿಸಿಕೊಳ್ಳುತ್ತಾ ಅಲ್ಲೋ ಮಾರಾಯ ಎಂದು ನಾನು ಶುರು ಮಾಡುವುದಕ್ಕೂ ಅದೇ ಸಮಯಕ್ಕೆ ಸರಿಯಾಗಿ ಮಿತ್ರನು ಅಲ್ಲ ಮಾರೈತಿ ಎಂದು ಹೇಳುವುದು ಒಟ್ಟಿಗೆಯೇ ಆಯಿತು. ಈ ಕಾಕತಾಳೀಯಕ್ಕೆ ಅವನು ನಾನು ಒಟ್ಟಿಗೆ ಫಟ್ ಎಂದು ಬಾಯಿ ಮುಚ್ಚಿಬಿಟ್ಟೆವು. ವಿಚಿತ್ರ ನಿಶ್ಶಬ್ದ ಒಂದು ಹಠಾತ್ತಾಗಿ ಅಲ್ಲಿ ಜಾರಿಯೇ ಆಯಿತು. ಸನ್ನಿವೇಶ ಏನೆಂದು ಅವನ ಹೆಣ್ಣು ಮಕ್ಕಳ ತಲೆಯೊಳಗೆ ಹೋಗಲಿಲ್ಲ. ಅವನ ಪತ್ನಿಯಾದರೂ ಯಾವುದರ ಗೊಡವೆಯೂ ಇಲ್ಲದೆ ನನ್ನ ಕಡೆಗೊಮ್ಮೆ ಅವನ ಕಡೆಗೊಮ್ಮೆ ನೋಡುತ್ತಲೇ ಇದ್ದಳು. ಅಷ್ಟರಲ್ಲಿ ಮಿತ್ರನ ಮೊಮ್ಮಗ, ಹೇ ಹೇ ಅಜ್ಜ, ನೀವು ಮತ್ತೆ ಆಂಟಿ ಇಬ್ಬರು ಒಟ್ಟಿಗೆ ಮಾತಾಡಲು ಶುರು ಮಾಡಿದ್ರು, ಎಂತ ಫನ್ನಿ ಅಲ್ಲವೇ, ಹೇ ಹೇ ಎಂದು ತನ್ನ ಇಂಗ್ಲಿಷ್ ಜ್ಞಾನ ಪ್ರದರ್ಶಿಸಿದ. ಈಗ ಮಾತ್ರ ಅರ್ಧದಲ್ಲಿ ನಿಲ್ಲಿಸಿದ ನನಗೂ ನನ್ನ ಮಿತ್ರನಿಗೂ ಅಲ್ಲದೆ ಅವನ ಹೆಣ್ಣು ಮಕ್ಕಳಿಗೂ ನಗು ಬಂದೇ ಬಿಟ್ಟಿತು. ಮುಂದಿನ ಎರಡು ಮೂರು ನಿಮಿಷ ಆ ಮನೆ ನಗೆಗಡಲಲ್ಲಿ ತೇಲಿತು. ಒಮ್ಮೆ ಆ ನಗು ಕಡಿಮೆಯಾಗುತ್ತಿದ್ದಂತೆ ನನ್ನ ಮಿತ್ರನೇ ಮೊದಲು ಕೇಳಿದ, ಅಲ್ಲ ನೀನೇನನ್ನು ಹೇಳಲು ಹೊರಟಿದ್ದೆ ಹೇಳು? ನನಗೀಗ ಪಜೀತಿಯಾಯ್ತು. ಹೌದಲ್ಲ, ನಾನೇನನ್ನು ಹೇಳಲು ಹೊರಟಿದ್ದೆ? ಎಷ್ಟು ಯೋಚಿಸಿದರೂ ನೆನಪಿಗೆ ಬರಲೇ ಇಲ್ಲ. ನೀನೇನು ಹೇಳಲು ಶುರು ಮಾಡಿದ್ದೆ ಎಂದು ನೀನು ಮೊದಲು ಹೇಳು, ಆಮೇಲೆ ನಂದು ನಾನು ಹೇಳ್ತೇನೆ ಎಂದು ನನ್ನ ಮರೆವನ್ನು ಮುಂದೂಡುವ ಪ್ರಯತ್ನ ಮಾಡಿದೆ. ಅಡಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಎಂಬ ವ್ಯವಹಾರ ನನ್ನದಲ್ಲವೇ? ನಾ ಏನನ್ನು ಹೇಳಲು ಹೊರಟಿದ್ದೆ ಎನ್ನುವುದು ನಂಗೆ ಮರೆತೇ ಹೋಯಿತು ಮಾರೈತಿ. ನಿಂದಾದ್ರೂ ಈಗ ಹೇಳು, ಕೇಳುವ ಎಂದ ಮಿತ್ರ ಪ್ರಾಮಾಣಿಕವಾಗಿ. ಈಗ ಪುನಃ ಸಿಕ್ಕಿಬಿದ್ದದ್ದು ನಾನೇ. ಏನು ಹೇಳಲು ಹೊರಟಿದ್ದೆ? ತಲೆ ತೂರಿಸಿಕೊಳ್ಳುವಂತಾಯ್ತು. ಅಷ್ಟರಲ್ಲೇ ಅವನು ಕಂಡು ಹಿಡಿದವನಂತೆ, ಏನೇ ನಿಂಗೂ ಮರೆತು ಹೋಯ್ತಾ ಎಂದು ತಮಾಷೆ ಮಾಡಲು ಶುರು ಮಾಡುವಷ್ಟರಲ್ಲೇ ಥಟ್ಟನೆ ನಾನು ಏನೋ ಒಂದು ವಿಷಯ ಎತ್ತಿಬಿಟ್ಟೆ. ಅಲ್ಲೋ, ಅವತ್ತೊಂದು ದಿನ ಮರ ಗೋಳಿ ಗಂಟೆ ಬಾರಿಸಿ ಮೈದಾನಕ್ಕೆ ಬಂದಾಗ ನಡೆದ ಘಟನೆ ನಿನಗೆ ನೆನಪಿದೆಯೇ ಎಂದು ಬಾಯಿಗೆ ಬಂದದ್ದೇನೋ ಒಂದನ್ನು ಕೇಳಿಬಿಟ್ಟೆ. ಕಳೆದು ಹೋಗುತ್ತಿದ್ದ ನನ್ನ ಮರ್ಯಾದೆಯನ್ನು ಉಳಿಸಿಕೊಳ್ಳಲು ಸಹಪಾಠಿ ಮಿತ್ರ ಯುದ್ಧಕ್ಕಿದ್ದಂತೆ ತಟಸ್ಥನಾದ. ಒಂದು ಕ್ಷಣ ಇರಬಹುದು, ಮತ್ತೆ ಮರದ ಕುರ್ಚಿಯಲ್ಲಿ ನೇರ ಕುಳಿತವನು ಬಾಯಿ ದೊಡ್ಡದಾಗಿ ತೆರೆದು ಜೋರಾಗಿ ನಗತೊಡಗಿದ. ಅದ ಮರೈತಿ, ನೆನಪಿಲ್ಲದೆ ಏನು? ಇಷ್ಟು ವರ್ಷಗಳಿಂದಲೂ ಕಂಡ ಕಂಡವರೊಡನೆ ಅದನ್ನೇ ಹೇಳಿಕೊಂಡು ನಗುತ್ತಾ ಬಂದಿದ್ದೇನೆ ನಾನು. ಉತ್ತರ ಭಾರತದಲ್ಲಿದ್ದಾಗ ಊರು ಕಡೆ ಯಾರು ಸಿಕ್ಕಿದರೂ ಅದೇ ಪ್ರಸಂಗವನ್ನು ಮತ್ತೆ ಮತ್ತೆ ಆಡಿಕೊಂಡು ನಕ್ಕದ್ದಿದೆ. ಹಾಗಾದರೆ ನಿನಗೂ ಅದು ನೆನಪಿದೆ ಎಂದ ಹಾಗಾಯ್ತು ಎಂದು ಭುಜ ಕಡೆ ಕುಣಿಸಿ ಮತ್ತೊಮ್ಮೆ ನಕ್ಕ. ಈಗ ಮೊದಲ ಬಾರಿಗೆ ನನ್ನ ತಲೆಯಲ್ಲಿ ಆ 50 ವರ್ಷ ಹಿಂದಿನ ಘಟನೆ ತೆರೆದುಕೊಂಡಿತು. ಅಂದಿನ ದಿನಗಳಲ್ಲಿ ನನ್ನ ತರಗತಿಯವರಲ್ಲದಿದ್ದರೂ ದಿನ ಜೊತೆಯಲ್ಲಿ ಕಾಲೇಜಿಗೆ ಹೋಗುವ 4 ಮಂದಿ ವಿದ್ಯಾರ್ಥಿನಿಯರು ಎಂದಿನಂತೆ ಬರುವುದು. ಬಸ್ಸಿನಿಂದ ತಮ್ಮ ದೂರದ ಊರಿಂದ ದಿನಾ ಬರುತ್ತಿದ್ದ ಇದೇ ಸಹಪಾಠಿ ಮಿತ್ರ ಮತ್ತವನ ಗೆಳೆಯರು ನಾವು ಹೆಣ್ಣು ಮಕ್ಕಳನ್ನು ಕಂಡ ಕೂಡಲೇ ಶಿಳ್ಳೆ ಹಾಕಿ ಕಂಡಕ್ಟರ್ ಮತ್ತು ಡ್ರೈವರ್ನನ್ನು ಒತ್ತಾಯಿಸಿ ಬಸ್ಸು ನಿಲ್ಲಿಸಿ ದಡಬಡನೆ ಕೆಳಗಿಳಿದು ನಮ್ಮನ್ನು ಹಿಂಬಾಲಿಸಿಕೊಂಡು ಬರುವುದು ರೂಢಿಯಾಗಿ ಬಿಟ್ಟಿತ್ತು. ಮುಖ್ಯ ರಸ್ತೆಯಿಂದ ಕಾಲೇಜು 1-1.5 ಫರ್ಲಾಂಗ್ ಉದ್ದಗಲಕ್ಕೆ ಮೈದಾನದಿಂದ ಕೆಳಗೆ ಕಟ್ಟಲ್ಪಟ್ಟಿತ್ತು. ಯಾರೇ ಆಗಲಿ ಅನಿವಾರ್ಯವಾಗಿ ಆ ಇಳಿಜಾರಿನಲ್ಲಿ ನಡೆದೇ ಕಾಲೇಜು ತಲುಪಬೇಕಿತ್ತು. ಆ ಮುಖ್ಯ ರಸ್ತೆಯಿಂದಲೇ ಇನ್ನೂ ಕೆಲವು ವಿದ್ಯಾರ್ಥಿನಿಯರು ನಮ್ಮ ಬರವಿಗಾಗಿ ಕಾದು ನಾವು ಬರುತ್ತಿದ್ದಂತೆ ಜತೆಗೂಡುವುದು ಈ ಪೋಲಿ ಪಟಾಲಮ್ಮಿಗೆ ಇನ್ನಷ್ಟು ಮೋಜಿನ ಸಂಗತಿಯಾಗಿತ್ತು. ಅಲ್ಲಿಂದ ಅವರ ಸಂಖ್ಯೆಯೂ ಇಮ್ಮಡಿಸುತ್ತಿತ್ತು. ತಿಳಿದೂ ತಿಳಿದು ಈ ತುಂಟಾಟಗಳನ್ನು ಯಾರಲ್ಲೂ ಹೇಳಿಕೊಳ್ಳಲಾಗದೆ ನಾವು ಸಹಿಸಿಕೊಳ್ಳುತ್ತಿದ್ದೆವು. ಜುಲೈ ತಿಂಗಳ ಆ ಮಳೆಯ ದಿನ ಮಳೆ ಚೆನ್ನಾಗಿ ಸುರಿಯುತ್ತಲೇ ಇತ್ತು. ಲೋಕಲ್ ಗರ್ಲ್ಸ್ ಒಂದಿಬ್ಬರು ಮಾತ್ರ ನಮ್ಮನ್ನು ಸೇರಿಕೊಂಡಿದ್ದರು.
ಎಂದಿನಂತೆ ಬಸ್ಸಿಳಿದ ಈ ವಿದ್ಯಾರ್ಥಿ ಮಹಾಶಯರು ಕೂಡ ನಿಂತಿದ್ದರು. ಗಾಂಧಿ ಮೈದಾನ ಎಂಬ ಹೆಸರು ಪಡೆದಿದ್ದರು. ಜನರ ಬಾಯಲ್ಲಿ ಇನ್ನು ನರಿಬ್ಯಾಣ ಎಂದೇ ಆಗಿದ್ದ ಆ ಸಾದಾ ಸಪಾಟು ಜಾಗ ಅನೇಕ ದಿನಗಳಿಂದ ಸೂರ್ಯ ದರ್ಶನವಿಲ್ಲದೆ ಹಸಿರು ಪಾಚಿ ಕಟ್ಟಿಕೊಂಡು ಎಲ್ಲಾ ಕಡೆಯಿಂದಲೂ ಮುಲಾಜಿಲ್ಲದೆ ಜಾರುತ್ತಿತ್ತು. ಪುಟ್ಟ ಪುಟ್ಟದಾಗಿ ಕಾಲುವೆ ತರದಲ್ಲಿ ಎಲ್ಲೆಂದರಲ್ಲಿ ಹರಿಯುವ ನೀರು ಬೇರೆ. ನಮ್ಮಲ್ಲಿನ ಯಾವ ವಿದ್ಯಾರ್ಥಿನಿಗೂ ಈ ನರಿಬ್ಯಾಣಕ್ಕೆ ಇಳಿಯುವ ಧೈರ್ಯವಿಲ್ಲ. ಕಾಲೇಜಿಗೆ ನೇರ ಹೋಗಲು ಮಾಡಿದ ರಸ್ತೆಯು ಅಷ್ಟೊಂದು ದೂರದಲ್ಲಿದೆ. ಅಲ್ಲಿಗೆ ಹೋಗಿ ಮತ್ತೆ ಕಾಲೇಜಿಗೆ ನಡೆದು ಹೋಗುವಷ್ಟು ಸಮಯಾವಕಾಶವೂ ಇರಲಿಲ್ಲ. ಅದು ಅಲ್ಲದೆ ಬೇಗ ಬೇಗ ಸಾಗಲು ಬೆನ್ನಿಗಂಟಿದ ಈ ಪುಂಡು ಪೋಲಿ ಹುಡುಗರು ಬೇರೆ. ಆದದ್ದಾಗಲಿ, ನಾನಂತೂ ಮುಂದೆ ಹೆಜ್ಜೆ ಹಾಕುವವಳೆ, ಬರುವವರು ಬನ್ನಿ. ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿರೆ ನರಕ ಎಂದು ಅಡಿಗರ ಕವನವನ್ನು ಉಲ್ಲೇಖಿಸುತ್ತಾ ನಾನು ನೆರಿಗೆಗಳನ್ನು ಬಲಗೈಯಿಂದ ತುಸು ಎತ್ತಿ ಎಡಗೈಯಿಂದ ಪುಸ್ತಕಗಳನ್ನು ಎದೆಗವಚಿಕೊಂಡೆ. ಛತ್ರಿಯನ್ನು ಹಿಡಿದು ಮುಂದಕ್ಕೆ ಹೆಜ್ಜೆ ಇಟ್ಟೆ. ನನ್ನನ್ನು ಉಳಿದ ನಾಲ್ಕು ಜನ ಗೆಳತಿಯರು ಹಿಂಬಾಲಿಸತೊಡಗಿದರು. ಒಂದು, ಎರಡು, ಮೂರು, ಈಗ ಸರ್ ಎಂದು ಜಾರತೊಡಗಿತು. ಜಾರುತ್ತಲೇ ಹೆಜ್ಜೆಗಳು ಹೋಯಿತು. ಧಪ್ 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 ಎಂದು ಉರುಳಿ ಬೀಳುವ ಸದ್ದೂ ಆಯಿತು. ಹೌದು ಮರೈತಿ, ನೀನು ಅಡಿಯ ಮುಂದೆಡೆ ಸ್ವರ್ಗ ಎಂದುಕೊಂಡು ಮುಂದೆ ಹೋದದ್ದು ನೋಡಿ ನಾನು ಕಾಲೆತ್ತಿ ಮುಂದಿಟ್ಟೆ. ಕಾಲು ಜಾರಿಯೇ ಬಿಟ್ಟಿತು. ಪಕ್ಕದಲ್ಲಿದ್ದವನನ್ನು ಹಿಡಿಯಲು ಹೋದರೆ ಅವನೂ ಜಾರಬೇಕೇ? ಅವನನ್ನು ಎತ್ತಲು ನೋಡಿದ ಮತ್ತಿಬ್ಬರೂ ಜಾರಿದರು. ಅಲ್ಲಿಗೆ ಒಬ್ಬರ ಹಿಂದೊಬ್ಬರು ನಾವುಗಳು ಜಾರುತ್ತಲೇ ಇದ್ದೆವು. ಆದರಕ್ಕೆ ಹಿಡಿಯಲು ಆ ಸಪಾಟು ನರಿಬ್ಯಾಣದಲ್ಲಿ ಏನಿತ್ತು? ದಾರೆ ಕಟ್ಟೆ ಬೀಳುತ್ತಿದ್ದ ಮಳೆ ಬಿಟ್ಟರೆ ಜಾರಿ ಜಾರಿ ನೀರಿಗೆ ಬಿದ್ದದ್ದು ಅಲ್ಲದೆ ಬಟ್ಟೆಯೆಲ್ಲ ಚಂಡಿ ಚಂಡಿ. ಅದೇ ಒದ್ದೆ ಚಂಡಿ ಬಟ್ಟೆಯಲ್ಲಿ ಕ್ಲಾಸಲ್ಲಿ ಕುಳಿತುಕೊಳ್ಳಲಾಗದೆ ವಾಪಸು ಮನೆಗೆ ಹೋಗುವ ಎಂದುಕೊಂಡರೆ ಬಸ್ಸುಗಳಾದರೂ ಆ ಕಾಲದಲ್ಲಿ ಎಲ್ಲಿಂದ ಬರಬೇಕು? ಮೊದಲೇ ಎರಡು ಗಂಟೆಗೊಂದು ಬಸ್ ಆ ಬೊಬ್ಬರಿಯನ ಮರದಡಿಯಲ್ಲಿ ಕಾದದಷ್ಟೇ ಬಂತು. ಮನೆ ಮುಟ್ಟುವಾಗ ಚಂಡಿ ಬಟ್ಟೆ ಮಳೆಯಲ್ಲಿ ನೆಂದದ್ದರಿಂದ 104 degrees ಜ್ವರವಿತ್ತು. 8 days ಜ್ವರ ಹೊಡೀತು ನೋಡು. ನೇರಳೆ ಕುಡಿ ಕಷಾಯ ತಾಗದೆ ನಿಮ್ಮಪ್ಪಯ್ಯನ ಕ್ಲಿನಿಕ್ಗೆ ಔಷಧಿ ತಗೊಳ್ಳಲು ನಮ್ಮಪ್ಪಯ್ಯ ದಿನಾ ಬಾಟ್ಲಿ ಹೊತ್ತುಕೊಂಡು ಬಸ್ಸು ಹತ್ತಿ ಬರಬೇಕಾಯಿತು ಎನ್ನುತ್ತಾ ತನ್ನ ಪ್ರವರ ಮುಗಿಸಿದ ನನ್ನ ಆ ಮಿತ್ರ. ಮತ್ತೆ ಕೂಡಲೇ ಮಾತು ಮುಂದುವರಿಸಿ, ಹೌದು, ಆ ಉಳಿದವರಿಬ್ಬರು ತುಂಡು ಲಂಗದ ಸ್ಕರ್ಟಲ್ಲಿದ್ದರು. ಸರಿ, ಸೀರೆ ಸುತ್ತಿಕೊಂಡ ನೀವಿಬ್ಬರು ಸಾರಾ ಸಲೀಸಾಗಿ ಅದ್ ಹೇಗೆ ಆ ಮಳೆಯಲ್ಲಿ ಚೂರೂ ಜಾರದೆ ನಡೆದು ಹೋದಿರಿ? ಆಗಿನಿಂದ ಈವರೆಗೂ ನನ್ನ ಸಹಪಾಠಿ ಮಿತ್ರನನ್ನು ಈ ಪ್ರಶ್ನೆಯೇ ಕಾಡುತ್ತಿತ್ತೆಂದು ಕಾಣಿಸುತ್ತಿತ್ತು. ಯಾಕೆಂದರೆ ಅವನ ಮುಖಭಾವ ಇನ್ನೂ ಪ್ರಶ್ನಾರ್ಥಕವಾಗಿ ಹಾಗೆ ಉಳಿದಿತ್ತು. ಅಷ್ಟರಲ್ಲೇ ತನ್ನ ಮುಖಭಾವಕ್ಕೆ ತಕ್ಕಂತೆ ಇನ್ನೊಂದು ಮಾತನ್ನು ಸೇರಿಸಿಯೇ ಬಿಟ್ಟ ಈ 50 years ನಂತರ, ಅಲ್ಲ ಮಾರೈತಿ, ಆ ಪಾಟಿ ನಾವು 8-9 ಮೇಲೇಳಲು ಪ್ರಯತ್ನಿಸಿದಷ್ಟು ಮತ್ತೂ ಜಾರಿ ಬೀಳುತ್ತಾ ಇದ್ದೆವು. ಆದರೆ ನೀವು ಪುಣ್ಯಾತ್ಮಗಿತ್ತಿಯರು, ಒಂದೇ ಒಂದು ಸರಿಯಾದರೂ ಹಿಂದಕ್ಕೆ ತಿರುಗಿ ನೋಡಿದ್ದುಂಟೆ? ಸೀದಾ ಹೋಗಿಯೇ ಬಿಡೋದ ಕಾಲೇಜಿಗೆ? ಅಷ್ಟು ಪಾಪ ಈ ಹುಡುಗರು ಎನ್ನುವ ಕರುಣೆ ನಿಮ್ಮಲ್ಲಿ ಸ್ವಲ್ಪವೂ ಇದ್ದಿರಲಿಲ್ಲವೇ? ನಮಸ್ಕಾರ. ಧನ್ಯವಾದ. ಈಗ ಭಾರ ವಿಜಯಕುಮಾರ್, ಅವರ ನಂತರ ಬೆಂಶ್ರೀ ರವೀಂದ್ರ. ಅಧ್ಯಕ್ಷರೇ ಹಾಗೂ ಬಳಕದ ಎಲ್ಲ ಸ್ನೇಹಿತರೆ, ಆತ್ಮೀಯ ನಮಸ್ಕಾರ. ಒಂದು ವಿನಂತಿ, ಇದೊಂದು ವಸತಿ ಸಂಕೀರ್ಣ, ಆದ್ರಿಂದ ಮೇಲ್ಗಡೆ ಮನೆಯಲ್ಲಿ ಒಂದು ಸಣ್ಣ ರಿಪೇರಿ ನಡೀತಾ ಇದೆ, ಪಕ್ಕದ ಮನೆಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ನಡೀತಾ ಇದೆ.
ನನ್ನ ಕೈ ಮೀರಿದ ಹಲವು ಸದ್ದುಗಳು ಮಧ್ಯದಲ್ಲಿ ಬಂದ್ರೆ ನನ್ನ ವಾಚನಕ್ಕೆ ಅದು ಪಕ್ಕವಾದ್ಯ ಅಂತ ಅಂದ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ನಾನು ಇವತ್ತು ಪ್ರಸ್ತುತಪಡಿಸ್ತಾ ಇರೋದು ಒಂದು ಕವನ, ವಿವೇಚನೆ. ಶೀರ್ಷಿಕೆ ವಿವೇಚನೆ. ಕಾರಿರುಳು ಕಗ್ಗತ್ತಲೇನು ಕಾಣದು ಎಂದು ಕಂಗಳೇ ಬೇಡ ಎಂದೆನುವಿರೇನು? ಕಾರಿರುಳು ಕಗ್ಗತ್ತಲು ಏನು ಕಾಣದು ಎಂದು ಕಂಗಳೇ ಬೇಡ ಎಂದೆನುವಿರೇನು? ಕತ್ತಲಿನ ಆಕರ್ಷದನುಭವದ ಸೊಗಸಲ್ಲಿ ಅಂಧತನದನುಭವವು ಇಲ್ಲವೇನು? ಕತ್ತಲಿನ ಆಕರ್ಷದನುಭವದ ಸೊಗಸಲ್ಲಿ ಅಂಧತನದನುಭವವು ಇಲ್ಲವೇನು? ಬೆಳಕಿನ ಹಪಹಪಿಯು ಬಾರದೇನು? ಬೆಳಕಿನ ಹಪಹಪಿಯು ಬಾರದೇನು? ಬೆಳಕು ತೋರುವುದೆಲ್ಲವನು ಎಂದೆನುತ್ತ ರವಿಯ ಎವೆಯಿಕ್ಕದೆಯೇ ನೋಡಲಹುದೇ? ಬೆಳಕು ತೋರುವುದೆಲ್ಲವನು ಎಂದೆನುತ್ತ ರವಿಯ ಎವೆಯಿಕ್ಕದಲೇ ನೋಡಬಹುದೇ? ಕ್ಷಣದಲ್ಲೇ ಕಣ್ಗತ್ತಲೆಗೆ ನೋಟ ಮರೆಯಾಗೆ ಸುತ್ತೆಲ್ಲ ಬೆಳಕಿದ್ದೂ ಕಾಣಲಹುದೇ? ಕ್ಷಣದಲ್ಲೇ ಕಣ್ಗತ್ತಲೆಗೆ ನೋಟ ಮರೆಯಾಗೆ ಸುತ್ತೆಲ್ಲ ಬೆಳಕಿದ್ದೂ ಕಾಣಬಹುದೇ? ಪ್ರತಿಫಲನವೇ ಸಾಕು ಎನ್ನಬಹುದೇ? ಪ್ರತಿಫಲನವೇ ಸಾಕು ಎನ್ನಬಹುದೇ? ಉರಿವ ಬೆಂಕಿಗೆ ಸಿಲುಕಿ ನರಳುವವರನ್ನು ಕಂಡು, ಉರಿವ ಬೆಂಕಿಗೆ ಸಿಲುಕಿ ನರಳುವವರನ್ನು ಕಂಡು ಬೆಂಕಿಯುರಿ ಅನುಭವವು ತಿಳಿಯದೇನು? ಬೆಂಕಿಯುರಿಯ ಅನುಭವವು ತಿಳಿಯದೇನು? ನನ್ನರಿವಿಗೇ ಬಂದ ಅನುಭವವೇ ತಿಳಿಯೆಂದು, ನನ್ನರಿವಿಗೇ ಬಂದ ಅನುಭವವೇ ತಿಳಿವೆಂದು ನೀನೇ ಸುಡು ಬೆಂಕಿಯಲ್ಲಿ ನೆಗೆವೆಯೇನು? ನೀನೇ ಸುಡು ಬೆಂಕಿಯಲ್ಲಿ ನೆಗೆವೆಯೇನು? ಸಹಜೀವದ ಅನುಭವವು ಸಾಲದೇನು? ಸಹಜೀವದ ಅನುಭವವು ಸಾಲದೇನು? ಅತಿ ಬುದ್ಧಿ ಅತಿ ಜ್ಞಾನ ಅತಿಗಳನ್ನು ಮಿತಿ ಮಾಡಿ ಸರಳ ಬದುಕಿನ ಸಹಜ ಮರ್ಮ ತಿಳಿದು, ಅತಿ ಬುದ್ಧಿ ಅತಿ ಜ್ಞಾನ ಅತಿಗಳನ್ನು ಮಿತಿ ಮಾಡಿ ಸರಳ ಬದುಕಿನ ಸಹಜ ಮರ್ಮ ತಿಳಿದು ಎಲ್ಲರಲ್ಲಿ ನಾನೆಂದು ಪ್ರಕೃತಿಯೋಳು ಸಮನೆಂದು ವಿವೇಕದ ಅನುಭವದಲ್ಲಿ ನಡೆಯಬೇಕು. ಎಲ್ಲರಲ್ಲಿ ನಾನೆಂದು ಪ್ರಕೃತಿಯೋಳು ಸಮನೆಂದು ವಿವೇಕದ ಅನುಭವದಲ್ಲಿ ನಡೆಯಬೇಕು, ಬದುಕ ಸಾರ್ಥಕತೆಯನ್ನು ಪಡೆಯಬೇಕು, ಬದುಕ ಸಾರ್ಥಕತೆಯನ್ನು ಪಡೆಯಬೇಕು. ಧನ್ಯವಾದ, ನಮಸ್ಕಾರ. ಧನ್ಯವಾದ ಅಜಿತ್ ಕುಮಾರ್. ಈಗ ವಂಶಿ ರವೀಂದ್ರ, ನಂತರ ನಾನು ಮಹಾಬಲ. ನಮಸ್ಕಾರ ಮಾನ್ಯ ಅಧ್ಯಕ್ಷರೇ ಮತ್ತು ಗೆಳೆಯರೇ. ಕವಿ ನೆನಪು ಕೆ ಎನ್ ಮಹಾಬಲ ಅವರು ನಮ್ಮ ವೇದಿಕೆಯಲ್ಲಿ ಬರೆದಂಥ ಒಂದು ಸುಮಾರು ಒಂದು 50 ಕಂತುಗಳ ಪುಸ್ತಕ ಅದು. ಅದು ಅವರು ತಮ್ಮ ತಂದೆಯವರಾದ ಶ್ರೀ ಕೆ ಎನ್ ಅವರ ಬಗ್ಗೆ ಬರೆದಂತಹ ಒಂದು ಬಿಡಿ ಬಿಡಿಯಾದ ಲೇಖನಗಳು, ಆದರೂ ಸುಂದರವಾದಂಥ ಒಂದು ಮಲ್ಲಿಗೆಯ ಮಾಲೆ ಆಗಿದೆ. ಅದು ಇನ್ನೇನೋ ಪ್ರಕಟವಾಗಲಿದೆ. ಬಹುರೂಪಿ ಈ ಪ್ರಕಾಶನದವರು ಅದನ್ನು ಪ್ರಕಟಣೆ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ, ಅಚ್ಚಿನಲ್ಲಿದೆ ಅಂತ ಹೇಳಿದ್ದಾರೆ. ಇದೊಂದು ಸಂತೋಷವಾದ ವಿಷಯ. ನಾನು ಅವತ್ತು ಬರೆದ ಲೇಖನವನ್ನು ಸ್ವಲ್ಪ ತಿದ್ದುಪಡಿ ಮಾಡಿ ಹೆಚ್ಚಿನ ಜನರಿಗೆ ಪರಿಚಯ ಆಗಲಿ, ಬಿಡುಗಡೆ ಆಗ್ತಕ್ಕಂಥ ಈ ಸಂದರ್ಭದಲ್ಲಿ ಅಂತ ಓದ್ತಾ ಇದ್ದೇನೆ. ಕವಿ ನೆನಪು ಕೆ ಎಸ್ನ ಕುರಿತು ಅಚ್ಚಿನಲ್ಲಿರುವ ಪುಸ್ತಕ. ಬರೆದವರು ಶ್ರೀ ಕೆ ಎನ್ ಮಹಾಬಲ ಅವರು. ಕನ್ನಡಿಗರ ನೆಚ್ಚಿನ ಕವಿ ಕೆ ಎಸ್ ನರಸಿಂಹಸ್ವಾಮಿ. ಜನನ 1915 ಜನವರಿ 26. ಮೊದಲ ಕವನ ಕಬ್ಬಿಗಿನ ಕೂಗು 1933. ಮೊದಲ ಕವನ ಸಂಗ್ರಹ ಮೈಸೂರು ಮಲ್ಲಿಗೆ 1942. ಮೈಸೂರು ಮಲ್ಲಿಗೆಯಿಂದ ಅಪಾರ ಜನಪ್ರಿಯತೆ. ಕಾಳಿಂಗರಾವ್, ಮೈಸೂರು ಆನಂದ್ ಸ್ವಾಮಿ, ಅಶ್ವಥ್, ರತ್ನಮಾಲಾ ಪ್ರಕಾಶ್, ಜಯವಂತಿ ದೇವಿ ಕುರಬೆಟ್ ಹಿರೇಬೆಟ್ ಮುಂತಾದ ಗಾಯಕರ ಧ್ವನಿಯಲ್ಲಿ ಕೆ ಎಸ್ನ ಕವನಗಳು ಕರ್ನಾಟಕದ ಜನಮನದ ಮೋಡಿ ಮಾಡಿತ್ತು. ಹಲವಾರು ಕವನ ಸಂಗ್ರಹಗಳ ಮೂಲಕ ಬೆಳೆದ ಕವಿ ಶಿಲಾಲತೆಯ ಮೂಲಕ ಮತ್ತೊಂದು ಮೊಜರು ತಲುಪಿದರು. ಕಾವ್ಯವೇ ಪ್ರಮುಖ ಮಾಧ್ಯಮವಾದರೂ ಗದ್ಯ, ಪ್ರಬಂಧ ಮತ್ತು ಅನುವಾದದ ಮೂಲಕವೂ ಅಭಿವ್ಯಕ್ತಿ ಹುಡುಕಿಕೊಂಡ ಬಂದ ಪ್ರಶಸ್ತಿಗಳು ಹಲವಾರು. ಎಲ್ಲಕ್ಕಿಂತ ಮಿಗಿಲಾದುದು ಕನ್ನಡಿಗರ ಎದೆಯಂಗಳದಲ್ಲಿ ಮೆತ್ತನೆಯ ಆಸನ. 1972 GSS ಅವರ ಸಂಪಾದಕತ್ವದಲ್ಲಿ ಅಭಿನಂದನ ಗ್ರಂಥ ಚಂದನ ಸೇರಿದಂತೆ
ನರಸಿಂಹಸ್ವಾಮಿಯವರ ಕಾವ್ಯ ಸಾಹಿತ್ಯದ ಬಗ್ಗೆ ಹಲವಾರು ಪುಸ್ತಕಗಳು, ವಿಮರ್ಶಕರಿಂದ ಅವರ ಕಾವ್ಯದ ಎಲ್ಲ ಮಗ್ಗುಲುಗಳ ಶೋಧ, ಅವರ ಕಾವ್ಯದ ಬಗ್ಗೆ ಅಧ್ಯಯನ ನಡೆಸಿದ ಹಲವರಿಗೆ ಡಾಕ್ಟರೇಟ್. ಕಳೆದ ಶತಮಾನದ 3ನೇ ದಶಕದಿಂದ ಈ ಶತಮಾನದಲ್ಲೂ ಕೆ ಎಸ್ ನವರ ಛಾಪು ಮುಂದುವರಿಯುತ್ತಿದೆ, ಮರೆಯಾಗಿಲ್ಲ. ಕನ್ನಡ ಸಾಹಿತ್ಯದ ಪುನರುದಯ, ಬಿ ಎಂ ಸಿ ಕಾಲದಿಂದ ಕನ್ನಡವು ಆಧುನಿಕ ಭಾಷೆಯಾಗಿ ರೂಪುಗೊಂಡ ಪ್ರಯೋಗದ ಪ್ರಮುಖ ಅಂಗವೇ ಆಗಿದ್ದರು ಕೆ ಎಸ್ನ. ಅವರ ಕವನಗಳ ಮೂಲಕ ಜನಸಾಮಾನ್ಯರು ಕನ್ನಡವನ್ನು ಪ್ರೀತಿಸಿದರು, ಕನ್ನಡ ಸಂಸ್ಕೃತಿಯ ಆರಾಧಕರಾದರು. ಬೇಂದ್ರೆ ಮತ್ತು ಕೆ ಎಸ್ನ ಅವರ ಕವನಗಳು ಕವಿಯ ಹೆಸರನ್ನೂ ಅರಿಯದ ಜನಪದರ ಆಸ್ತಿಯಾದ ಹಾಡುಗಳು, ಇದೇ ನಿಜವಾದ ಪ್ರಶಸ್ತಿ. ಈಗ ಕೆ ಎಸ್ನ ಅವರ ಬಗ್ಗೆ ತುಂಬ ಅಪರೂಪವಾದ ಪುಸ್ತಕ. ಅವರ ಮಗ ಸ್ವತಃ ಕವಿ, ಬರಹಗಾರ, ಸಾಹಿತ್ಯ ಚಿಂತಕ, ಸಂಘಟಕ ಶ್ರೀ ಕೆ ಎನ್ ಮಹಾಬಲ ಅವರ ಕವಿ ನೆನಪು. ಕುತೂಹಲ ಇತರ ಬರಹಕ್ಕಿಂತ ಹೇಗೆ ಭಿನ್ನ? ಕೆ ಎನ್ ಮಹಾಬಲ ಮೊದಲ ಅಧ್ಯಾಯದಲ್ಲಿ ಹೇಳುತ್ತಾರೆ, ಸಿರಿವಂತ ಸಾಹಿತ್ಯ ಪರಂಪರೆಯಲ್ಲಿ ಹುಟ್ಟಿ ಬೆಳೆದ ಮತ್ತು ಇನ್ನೂ ಜೀವಿಸುತ್ತಿರುವ ಭಾಗ್ಯವನ್ನು ಸದಾ ನೆನೆಯುತ್ತಾ ಕೆ ಎಸ್ನ ಅವರ ಬದುಕು ಸಾಮಾಜಿಕ, ಸಾಂಸ್ಕೃತಿಕ, ಸಾಂಸಾರಿಕ ಕಾರಣವಾದ ಪ್ರಸಂಗಗಳನ್ನು ಹಾಗೂ ಅವರು ನಿತ್ಯ ಕೃತಜ್ಞತೆಯಿಂದ ಸ್ಮರಿಸುತ್ತಿದ್ದ ವ್ಯಕ್ತಿಗಳನ್ನು ಈ ಲೇಖನ ಮಾಲೆಯಲ್ಲಿ ಚಿತ್ರಿಸುವ ಪ್ರಯತ್ನ ಮಾಡುತ್ತೇನೆ. ಪೂರ್ವಾಗ್ರಹವೂ ಅಲ್ಲದ, ಪ್ರಶಂಸೆ ಪಕ್ಷಪಾತವೂ ಅಲ್ಲದ ಒಂದು ಸುವರ್ಣ ಮಾರ್ಗವನ್ನು ಕ್ರಮಿಸಬೇಕಾದ ಜವಾಬ್ದಾರಿಯು ನನ್ನನ್ನು ಆವರಿಸಿದೆ. ಇಡೀ ಪುಸ್ತಕ ಓದಿದ ನಂತರ ತಮ್ಮ ಮಾತಿನಂತೆ ಮಹಾಬಲ ನಡೆದುಕೊಂಡಿದ್ದಾರೆ. ಅವರ ಗೆಳೆಯ ರವೀಂದ್ರರು ನೆನಪಿಸಿದ ಕವಿ ಜೀವನದ ಅಪರೂಪದ ಒಳನೋಟಗಳನ್ನು ಒದಗಿಸುವ ಸಾಂಸ್ಕೃತಿಕ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನೆರವೇರಿಸಿದ್ದಾರೆ ಎಂದು ಖಂಡಿತವಾಗಿ ಎನಿಸುತ್ತದೆ. 1986 ಕೆ ಎಸ್ನ ಅವರು ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಕ್ಕೆ ನೀಡಿದ ಒಂದು ಸಂದರ್ಶನ, ಬೆಂಗಳೂರು ವಲಯ ಕಚೇರಿ, ಸ್ಪಂದನ ಸಂಚಿಕೆ, ಬಿಡುಗಡೆ ಶ್ರೀ ಗೋಪಾಲಕೃಷ್ಣ ಅಡಿಗ, ಒಂದು ಸಂದರ್ಶನವು ಸೇರಿದಂತೆ ಒಟ್ಟು 54 ಪುಟ್ಟ ಪುಟ್ಟ ಅಧ್ಯಾಯಗಳು. ಜೀವನ ಚರಿತ್ರೆಯಲ್ಲ, ಆದರೆ ಕೆ ಎಸ್ನ ಬದುಕಿನ ಪ್ರಮುಖ ಘಟ್ಟಗಳು ಕಾಲಾನುಕ್ರಮದಲ್ಲಿ ದಾಖಲಾಗಿದೆ. ಮೈಸೂರು ಮಲ್ಲಿಗೆ ಬಿಡುಗಡೆ, ಎ ಆರ್ ಕ್ರೂ ಓಡಾಟ, ಕೃಷ್ಣಶಾಸ್ತ್ರಿಗಳು, ಚಿರೋಟಿ, ಗಸಗಸೆ ಪಾಯಸ ಅಂತ ಚಿತ್ರವತ್ತಾಗಿ ಆರಂಭವಾಗುವ 2ನೇ ಅಧ್ಯಾಯ ಕನ್ನಡ ಸಾಹಿತ್ಯದಲ್ಲಿ ಮೈಸೂರು ಮಲ್ಲಿಗೆಯ ಪ್ರಾಮುಖ್ಯತೆಯನ್ನು ಗುರುತಿಸುತ್ತದೆ. ಎ ಆರ್ ಕ್ರೂ ಬಿಡುಗಡೆ, ಡಿ ವಿ ಜಿ ಮುನ್ನುಡಿ, 27 ವರ್ಷಗಳ ತರುಣ ಕವಿಯ ಪ್ರಥಮ ಸಂಕಲನ ಬಿಡುಗಡೆಯಲ್ಲಿ ಹಾಜರಿದ್ದವರು ಬಿ ಎಂ ಶ್ರೀ, ಮಾಸ್ತಿ, ಕುವೆಂಪು, ಡಿ ವಿ ಜಿ, ದೀನಂ ಶ್ರೀ, ಡಿ ಎಲ್ ಎನ್. ಇದೇ ಅಲ್ಲವೇ ಭುವನದ ಭಾಗ್ಯ? ಮುಂದಿನ ಅಧ್ಯಾಯಗಳಲ್ಲಿ ಕನ್ನಡ ಸಾರಸ್ವತ ಪ್ರಪಂಚದ ಹಲವು ಗಣ್ಯರೊಂದಿಗಿನ ಒಡನಾಟ ಸಂಬಂಧಗಳನ್ನು ಲೇಖಕರು ಗುರುತಿಸಿದ್ದಾರೆ. ಮುಖ್ಯವಾಗಿ ಜೀವಿ, ವಿ ಸಿ, ಪೂತಿನ, ಬೇಂದ್ರೆ, ಮಾಸ್ತಿ, ಅಡಿಗ, ಜಿ ಎಸ್ ಎಸ್, ಎಲ್ ಎಸ್ ಎಸ್, ನಿಸಾರ್, ರಾಜರತ್ನಂ, ಎಚ್ ಎಸ್ ವಿ, ಬಾಕಿನ, ಎಂ ವಿ ವೆಂಕಟೇಶಮೂರ್ತಿ, ಲಕ್ಷ್ಮೀನಾರಾಯಣ ಭಟ್ಟ, ಆರಾಮಿತ್ರ, ನಾಡಿಗ, ಎ ಕೆ ರಾಮಾನುಜಂ, ಕೆ ವಿ ಸುಬ್ಬಣ್ಣ, ಶಿವಮೊಗ್ಗ ಸುಬ್ಬಣ್ಣ, ಅಶ್ವಥ್, ಎಚ್ ಎಸ್ ಕೆ, ರಾಜ್ಕುಮಾರ್, ಇವರುಗಳ ಮೂಲಕ ಕೆ ಎಸ್ನ ವ್ಯಕ್ತಿತ್ವದ ಹಲವು ಮುಖಗಳ ಅನಾವರಣವಾಗುತ್ತದೆ. ಕವಿಯ ಸ್ನೇಹಶೀಲತೆ, ಅಕಾಡೆಮಿಕ್ ವಲಯದಿಂದ ಹೊರತಾಗಿರುವ ಕವಿಯೊಬ್ಬ ತನ್ನ ಅಸ್ತಿತ್ವಕ್ಕೆ ನಡೆಸುವ ಹೋರಾಟ, ವ್ಯಾವಹಾರಿಕವಲ್ಲವೆನಿಸಿದ ವ್ಯವಹಾರಗಳು, ಉದಾಹರಣೆಗೆ ಮೈಸೂರು ಮಲ್ಲಿಗೆ ಕಾಪಿರೈಟ್, ಭಿನ್ನ ಕಾವ್ಯ ಮಾರ್ಗವನ್ನು ಅನುಸರಿಸುತ್ತಿದ್ದ ಹಿರಿಯ ಕವಿಗಳೊಂದಿಗಿನ ಸಂಬಂಧಗಳನ್ನು ಅರ್ಥಪೂರ್ಣ ಸೌಜನ್ಯಯುತವಾಗಿ ನಿಭಾಯಿಸುತ್ತಿದ್ದ ರೀತಿ ಇತ್ಯಾದಿ. ಮಹಾಬಲರ ಬಲವೆಂದರೆ ಯಾವುದನ್ನು ತೇಲಿಸದೆ ನಯವಾಗಿ ಕಠಿಣ ವಿಚಾರಗಳನ್ನು ನಗುವಿನ ಅಲಂಕಾರದಿಂದ ಸಮಚಿತ್ತದಿಂದ ಬರೆಯುವ ಸಹಜ ಚಮತ್ಕೃತಿ. ಮಧ್ಯೆ ಮಾನವೀಯ ಸಂಬಂಧಗಳು ಬಿಚ್ಚಿಕೊಳ್ಳುತ್ತದೆ. ಪೂತಿನ, ಬೇಂದ್ರೆ, ಎಚ್ ಎಸ್ ಕೆ ಮೊದಲಾದವರು ಕೆ ಎಸ್ನ ಮನೆಗೆ ಭೇಟಿ, ಬಿಸಿಯಾದ ತಿಂಡಿಗಳ ಬಗ್ಗೆ ಕವಿಯ ಒಲವು, ಪ್ರವಾಸದ ಬಯಕೆಗಳು, ಕೆ ಎಸ್ನ ಅಲ್ಲದೆ ಇತರ ಹಿರಿಯರ ವ್ಯಕ್ತಿತ್ವದ ಝಲಕುಗಳು ಇಲ್ಲಿವೆ. ಕೆ ಎಸ್ನ ಅವರ ಬದುಕಿನಲ್ಲಿ ಬಾಕಿನ ಪ್ರಕಾಶಕರು ಎಂ ವಿ ವೆಂಕಟೇಶಮೂರ್ತಿ, ಲಿಪಿಕಾರ, ಕಾವ್ಯ ಪ್ರೋತ್ಸಾಹಕ ಗಾಯಕರಾದ ಮೈಸೂರು ಅನಂತಸ್ವಾಮಿ, ಅಶ್ವಥ್ ಮುಂತಾದವರು ವಹಿಸಿದ ಸಕಾರಾತ್ಮಕ ಪಾತ್ರ ಓದುಗರ ಗಮನ ಸೆಳೆಯುತ್ತದೆ.
ಕವಿಪತ್ನಿ ವೆಂಕಮ್ಮನವರ ಆದರ ಸತ್ಕಾರಗಳು, ಭವಣೆಯೊಂದಿಗೆ ಸೆಣಸುವ ಇಚ್ಛಾಶಕ್ತಿ, ಪೂರ್ವಜರು ಅವರು ಉರುಕಿ ಕೇಳಿ ಲಕ್ಷ್ಯ ನಿರ್ಲಕ್ಷ್ಯ ಎಲ್ಲವೂ ಸಣ್ಣ ಸಣ್ಣ ಅಧ್ಯಾಯಗಳಲ್ಲಿ ಸಮರ್ಥವಾಗಿ ಬಿಚ್ಚಿಕೊಳ್ಳುತ್ತದೆ. ನೆನಪು ಸಿಹಿಯೂ ಇದೆ, ಕಹಿಯೂ ಇದೆ, ಎರಡೂ ಇಲ್ಲಿದೆ. ನಡಿಗೆ ಬೆತ್ತದ ತಮಾಷೆ ಪ್ರಕರಣ, ಸಹೋದ್ಯೋಗಿಗಳ ಗೆಳೆತನ, ಕಾಪಿರೈಟ್ ಪ್ರಕರಣ ಮತ್ತು ಕುಟುಂಬ ವಲಯದ ಒಡನಾಟದ ಚಿತ್ರಗಳು ಈ ಬರಹಕ್ಕೆ ಸಮಗ್ರತೆಯನ್ನು ನೀಡುತ್ತದೆ. ಪ್ರೊಫೆಸರ್ ಆರ್ ಆರ್ ಮಿತ್ರ ಅವರ ಮುನ್ನುಡಿ ಕಳಶಪ್ರಾಯವಾಗಿದೆ. ಮಹಾಬಲರು ಚೆನ್ನಾಗಿ ಬರೆಯುತ್ತಾರೆ, ಅವರು ಮತ್ತಷ್ಟು ಚಳಿ ಬಿಟ್ಟು ಬರೆಯಬೇಕು, ಸಂಕೋಚ ಸ್ವಭಾವದಿಂದ ಹೊರಬರಬೇಕು, ಪೂರ್ಣವಾಗಿ ಅರಳಬೇಕು. ಕೆ ಎಸ್ನವರ ಪ್ರಭಾವಳಿಯ ಅಗತ್ಯ ಅವರಿಗಿಲ್ಲ. ಪೂರ್ಣಚಂದ್ರ ತೇಜಸ್ವಿ ಅವರಂತೆ ಸ್ವತಂತ್ರವಾಗಿ ಕನ್ನಡ ಸಾಹಿತ್ಯದಲ್ಲಿ ನೆಲೆ ನಿಲ್ಲಬಲ್ಲವರಾಗಿದ್ದಾರೆ. ಈಗ ಪುಸ್ತಕ ಮುದ್ರಣದಲ್ಲಿದೆ, ಬಹುರೂಪಿ ಪ್ರಕಾಶನ, ಮುದ್ರಣಕ್ಕಾಗಿ ಮತ್ತಷ್ಟು ಅಂದಗೊಂಡಿದೆ. ಕನ್ನಡಿಗರು ಈ ಪುಸ್ತಕವನ್ನು ಕೊಂಡು ಓದಬೇಕು. ನಮಸ್ಕಾರ. ಧನ್ಯವಾದ. ಈಗ ನಾನು ಮಹಾಬಲ, ನಂತರ ಪತ್ತಂಗಿ ಮುರಳಿ ಅವರು. ನನ್ನದೊಂದು ಲೇಖನ ಮತ್ತೆ ಕವಿ ಪರಿಚಯ ಅದು. ನವೋದಯ ಕವಿ, ಶ್ರೇಷ್ಠ ವಿದ್ವಾಂಸ, ಗ್ರಂಥ ಸಂಶೋಧಕ, ಸಂಘಟಕ, ಬೋಧಕ ಪ್ರೊಫೆಸರ್ ಎಂ ವಿ ಸೀತಾರಾಮಯ್ಯ ರಾಘವ ಕಾವ್ಯ ನಾಮ. ಹೂವನ್ನು ಮಾರುತ್ತ ಹೂವಾಡಿ ಜಿತ್ತಿ ಹಾಡುತ್ತ ಬರುತ್ತಿಯಾಳು, ಗಮ ಗಮ ಹೂಗಳು ಬೇಕೇ ಎನ್ನುತ್ತ ಹಾಡುತ್ತ ಬರುತ್ತಿಯಾಳು. ಒಂದು ಕಾಲದಲ್ಲಿ ಆಕಾಶವಾಣಿ ಮತ್ತು ಇತರ ಸಾಂಸ್ಕೃತಿಕ ವೇದಿಕೆಗಳಲ್ಲಿ ಈ ಹಾಡು ಬಹಳ ಜನನಿರಿತವಾಗಿತ್ತು. ಈ ಸುಂದರ ಭಾವಗೀತೆಯನ್ನು ಬರೆದವರು ರಾಘವ, ಮೈವೆನ್ಸಿ ಮುಂತಾದ ಕಾವ್ಯನಾಮನದಿಂದ ಪ್ರಸಿದ್ಧರಾಗಿದ್ದ ವಿದ್ವಾಂಸರು, ಬೋಧಕರು ಹಾಗೂ ಪ್ರಸಿದ್ಧ ಬಿ ಎಂ ಸಿ ಪ್ರತಿಷ್ಠಾನದ ಸಂಸ್ಥಾಪಕರು ಆಗಿದ್ದ ಪ್ರೊಫೆಸರ್ ಎಂ ಬಿ ಸೀತಾರಾಮಯ್ಯನವರು. ಎಂ ಬಿ ಸೀತಾರಾಮಯ್ಯನವರು 10ನೇ ಸೆಪ್ಟೆಂಬರ್ 9 ಮೈಸೂರು ಜನಿಸಿದರು. ತಂದೆ ವೆಂಕಟದಾಸಪ್ಪನವರು, ತಾಯಿ ಸಾವಿತ್ರಮ್ಮನವರು ಮೈಸೂರಿನ ಬನಮಯ್ಯ ಪ್ರೌಢಶಾಲೆ, ಇಂಟರ್ಮೀಡಿಯೇಟ್ ಕಾಲೇಜು ಮತ್ತು ಮಹಾರಾಜ ಕಾಲೇಜುಗಳಲ್ಲಿ ಶಿಕ್ಷಣ ಪಡೆದ ಎಂ ವಿ ಸೀತಾರಾಮಯ್ಯನವರು ಕನ್ನಡದಲ್ಲಿ ಎಂ ಎ ಪದವಿ ಗಳಿಸಿದರು. ಸೀತಾರಾಮಯ್ಯನವರು ಓದುವ ದಿನಗಳಲ್ಲಿ ದೀರ್ಘ ಕವಿತೆಯ ರಚನೆಗಾಗಿ ಬಿ ಎಂ ಸಿ ಸ್ವರ್ಣ ಪದಕ ಪಡೆದಿದ್ದರು. ಅವರಿಗೆ ಸಾಹಿತ್ಯದಷ್ಟೇ ಚಿತ್ರಕಲೆಯಲ್ಲೂ ಆಸಕ್ತಿ, ಸಮಾನ ಆಸಕ್ತಿ ಇತ್ತು. ಚಾಮರಾಜೇಂದ್ರ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ನಲ್ಲಿ ಅರಮನೆಯ ಚಿತ್ರಕಾರರಾದ ಲಕ್ಷ್ಮಣ ಕೃಷ್ಣ ಮತ್ತು ಕೆ ವೆಂಕಟಪ್ಪನವರಿಂದ ಚಿತ್ರಕಲೆಯಲ್ಲಿ ಮಾರ್ಗದರ್ಶನ ಪಡೆದರು. ಅಭಿನಯ ಕಲೆಯಲ್ಲೂ ಅವರು ರಾರಾಜಿಸಿದ್ದರು. ಸ್ನಾತಕೋತ್ತರ ಪದವಿಯ ನಂತರ 1934-39 ಅವಧಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕಾರ್ಯದರ್ಶಿಯಾಗಿ ಉದ್ಯೋಗ ಪ್ರಾರಂಭಿಸಿದ ಎಂ ವಿ ಸಿ ಅವರು 1939-46 ಅವಧಿಯಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಇಂಗ್ಲಿಷ್ ಕನ್ನಡ ನಿಘಂಟು ಕಚೇರಿಯಲ್ಲಿ ಸಹಾಯಕ ಸಂಪಾದಕರಾಗಿ 1946 ಬೆಂಗಳೂರು ಸರ್ಕಾರಿ ಕಾಲೇಜಲ್ಲಿ ಕೇಳಿಸ್ತಾ ಇಲ್ಲ. ತಮ್ಮ ಗುರುಗಳಾದ ಬಿ ಎಂ ಶ್ರೀಕಂಠಯ್ಯನವರ ಹೆಸರಿನಲ್ಲಿ ತಾವೇ ಒಂದು ಸಂಶೋಧನಾ ಕೇಂದ್ರವನ್ನು ತೆರೆದರು. ಎಂ ವಿ ಸೀತಾರಾಮಯ್ಯನವರು ರಚಿಸಿದ ಸಾಹಿತ್ಯ ವಿಪುಲವಾದದ್ದು, ಜೊತೆಗೆ ವೈವಿಧ್ಯಮಯವಾದದ್ದು. ಹಕ್ಕಿಯಾಡು, ಆ ಚಿತ್ರಗಳು ಮತ್ತು ಇತರ ಕಥನ ಕೋನಗಳು, ರಾಗ, ಅಶೋಕ ಚಕ್ರ, ವಿಶ್ವಜ್ಯೋತಿ ಬಾಪು, ರಾಷ್ಟ್ರರಥ, ಗೀತ ಭಾರತಿ, ಹಂಸಪಥ ಮುಂತಾದವು ಮೊದಲಾದವು ಸೀತಾರಾಮಯ್ಯನವರು ರಚಿಸಿದ 15 ಕಾವ್ಯಕೃತಿಗಳು. ಹೂವಾಡಿಗೀತಿ, ಹಾವಾಡಿಗ, ಉಡಂಗಿ ಮಕ್ಕಳು ಇವರ ಕಾವ್ಯಕೃತಿಗಳು. ಶಿಲಾಮುಖ, ಯೌವನ ಸುದೆ, ಮಾರ್ಗದರ್ಶಕ, ಪ್ರತಿದೇವಿ ಮತ್ತು ಇತರ ಕಥೆಗಳು, ಕರುಣಾಲಹರಿ, ಬಿಸಿಲು ಬೆಳದಿಂಗಳು ಮುಂತಾದವು
ಸೀತಾರಾಮಯ್ಯನವರ 10 ಕಸಾದ ಸಂಕನಗಳನ್ನು ಸೇರಿವೆ. ಭಾಗ್ಯಲಕ್ಷ್ಮಿ, ಮಾದನ ಮಗಳು, ಜೀವನದ ಜೊತೆಗಾತಿ, ಸ್ನೇಹದ ಕಾಣಿಕೆ, ತಾಯಿ ಬಯಕೆ ಮೊದಲಾದ 10 ಕಾದಂಬರಿಗಳನ್ನು ಸೀತಾರಾಮಯ್ಯನವರು ಪ್ರಕಟಿಸಿದ್ದಾರೆ. ಕನ್ನಡ ಜೀವನ ಚರಿತ್ರೆ, ಸಾಹಿತ್ಯ ಮತ್ತು ಚಿತ್ರಕಲೆ, ಜೈನಿ ಮಿನಿ ಭಾರತ ಸಮೀಕ್ಷೆ ಮುಂತಾದವು ಸೀತಾರಾಮಯ್ಯನವರ 6 ಸಮೀಕ್ಷಾ ಕೃತಿಗಳು. ಇದಲ್ಲದೆ ನಾಟಕಗಳು, ಮುಗಿಲುಗಳು, ಹಿಡಿ ಹೂವು, ಹಿತಚಿಂತನ, ಬಾಳಿನ ಬುತ್ತಿ ಮುಂತಾದ ಪ್ರಬಂಧಗಳು, ವ್ಯಕ್ತಿತ್ವ, ಕಾವ್ಯಮೀಮಾಂಸೆ, ಗ್ರಂಥ ಸಂಪಾದನೆ, ಶಾಸ್ತ್ರ ಗ್ರಂಥ, ಜೀವನ ಚರಿತ್ರೆ ಸೇರಿ ಸೀತಾರಾಮಯ್ಯ ಒಂದು ಒಟ್ಟು 100 ಹೆಚ್ಚು ಕೃತಿ ಪ್ರಕಟಿಸಿದವರು. ತಮ್ಮ ಜೀವನ ಪರ್ಯಂತ ಹಲವಾರು ರೀತಿಯ ದೈಹಿಕ ತೊಂದರೆಗಳಲ್ಲಿ ಬದುಕು ನಡೆಸಿದರೂ ಎಂ ವಿ ಸಿ ಅವರು ಮಾಡಿದ ಕಾಯಕದ ಔನ್ನತ್ಯ ಅಚ್ಚರಿ ಹುಟ್ಟಿಸುವಂಥದ್ದು. ಪ್ರೊಫೆಸರ್ ಎಂ ವಿ ಸೀತಾರಾಮಯ್ಯನವರು ತಮ್ಮ ವಿದ್ವತ್ ಮತ್ತು ಸಂಶೋಧನೆಗಳಿಂದಾಗಿ ಅಪಾರವಾಗಿ ಗೌರವಿಸಲ್ಪಟ್ಟಿದ್ದಾರೆ. ವ್ಯಾಕರಣ ಕ್ಷೇತ್ರದಲ್ಲಿ ಅವರ ಕೊಡುಗೆ ಅಪಾರವಾದದ್ದು ಎಂಬುದು ವಿದ್ವಾಂಸರ ಅಭಿಮತ. ಪ್ರಾರಂಭಿಕ ಕನ್ನಡ ವ್ಯಾಕರಣದ ಕುರಿತಾದ ಅವರ ಕೃತಿ ಅಪಾರ ಜನಪ್ರಿಯತೆ ಹೊಂದಿದ್ದು ಇತರ ಭಾಷೆಗಳಿಗೂ ಸಹಿತ ಅನುವಾದಗೊಂಡಿದೆ. ಹಳಗನ್ನಡದ ಶಬ್ದಮಣಿ ದರ್ಪಣದ ಬಗೆಗೆ ಸುದೀರ್ಘವಾದ ಅಧ್ಯಯನ ಕೈಗೊಂಡ ಎಂ ವಿ ಸಿ ಅವರು ಅವರ ಕುರಿತಾದ ಒಂದು ಪರಿಷ್ಕೃತ ಕೃತಿಯನ್ನು ಪ್ರಕಟಿಸಿದರು. ಪ್ರೊಫೆಸರ್ ಎಂ ವಿ ಸಿ ಅವರು ಶ್ರೀ ವಿಜಯನ ಕವಿದಾಗ ಮಾರ್ಗವನ್ನು ಕುರಿತು ಸಹ ಕೂಲಕಶ ಅಧ್ಯಯನ ನಡೆಸಿ ಅದರ ಕರ್ತೃತ್ವದ ಕುರಿತಾದ ಚರ್ಚೆಗೆ ಒಂದು ಅಮೂಲ್ಯವಾದ ಮಾಹಿತಿ ಒದಗಿಸಿದ್ದಾರೆ. ಹಲವು ದಶಕಗಳಿಂದ ಉನ್ನತ ಅಧ್ಯಯನ ಮತ್ತು ಸಂಶೋಧನಾ ಕಾರ್ಯಗಳಲ್ಲಿ ಮಹತ್ತರವಾದ ಪಾತ್ರವನ್ನು ನಿರ್ವಹಿಸುತ್ತಿರುವ ಬಿ ಎಂ ಶ್ರೀ ಪ್ರತಿಷ್ಠಾನದ ಬೆಳವಣಿಗೆಯಲ್ಲಿ ಪ್ರೊಫೆಸರ್ ಎಂ ವಿ ಸೀತಾರಾಮಯ್ಯ ಅವರ ಕೊಡುಗೆ ಮಹತ್ವಪೂರ್ಣವಾದುದು. ಈ ಸಂಸ್ಥೆ ಎಂ ಫಿಲ್, ಪಿ ಎಚ್ ಡಿ ಅಧ್ಯಯನಗಳಿಗೆ ಒತ್ತಾಸೆ ನೀಡುವುದರ ಜೊತೆಗೆ ವಿದ್ವತ್ ಪೂರ್ಣ ಪ್ರಕಟಣೆಗಳಿಗೆ ಸಹ ಪ್ರಧಾನ ಪಾತ್ರ ವಹಿಸುತ್ತಿದೆ. ಇದಲ್ಲದೆ ಹಸ್ತಲಿಪಿ ಶಾಸ್ತ್ರದ ಅಧ್ಯಯನಕ್ಕಾಗಿರುವ ಏಕೈಕ ಕೇಂದ್ರವಾದ ಈ ಪ್ರತಿಷ್ಠಾನಕ್ಕೆ ಹಸ್ತಲಿಪಿ ಶಾಸ್ತ್ರ ಅಧ್ಯಯನಕ್ಕಾಗಿ ಎಂ ವಿ ಸಿ ಅವರ ಕೊಡುಗೆ ಅನನ್ಯವಾದುದಾಗಿದೆ. ಹೀಗಾಗಿ ಬಿ ಎಂ ಸಿ ಪ್ರತಿಷ್ಠಾನವು ಪ್ರೊಫೆಸರ್ ಎಂ ವಿ ಸೀತಾರಾಮಯ್ಯ ಜನ್ಮ ಶತಾಬ್ದಿ ವರ್ಷವನ್ನು ಹಸ್ತಲಿಪಿ ಶಾಸ್ತ್ರದ ವರ್ಷವನ್ನಾಗಿ ಆಚರಿಸಿತ್ತು. ನಾನು ಮತ್ತು ಈ ವೇದಿಕೆಯ ಹಲವಾರು ಸದಸ್ಯರು ಈ ಹೆಮ್ಮೆಯ ಸಾರಸ್ವತ ಮಂದಿರದ ಸದಸ್ಯರಾಗಿದ್ದರು. ಪ್ರೊಫೆಸರ್ ಎಂ ವಿ ಸೀತಾರಾಮಯ್ಯನವರಿಗೆ ದೇವರಾಜ ಬಹದ್ದೂರ್ ಬಹುಮಾನ, ರಾಜ್ಯ ಸರ್ಕಾರದ ಬಹುಮಾನ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ ಬಹುಮಾನ, ಇಡುಮಾಮಡಿ ಶ್ರೀಗಳಿಂದ ಸ್ವರ್ಣ ಪದಕ ಬಹುಮಾನ ಮುಂತಾದ ಗೌರವಗಳು ಸಂದಿವೆ. ಸ್ನೇಹಿತರು, ಅಭಿಮಾನಿಗಳು ಅವರಿಗೆ ಅರ್ಪಿಸಿದ ಗೌರವ ಗ್ರಂಥ ಆಸ್ವಾದ ಅವರ ಸಂಸ್ಮರಣ ಕೃತಿಗೂ ಪ್ರಕಟಗೊಂಡಿದೆ. ಮಕ್ಕಳ ಸಾಹಿತ್ಯ ರಚನೆಯಲ್ಲೂ ಎಂ ವಿ ಸಿ ಕೊಡುಗೆ ಗಣನೀಯವಾದು. ಜೀವಮಾನ ಎಂಬ ಶಿಶುಗೀತಿ ಸಾಗೋಪರಿ ಇದು. 1-10 ಪೆಪ್ಪರ್ಮೆಂಟ್ ಜಗತ್ತು, 10-20 ಯೌವನದ ಮತ್ತು, 20-30 ಬಾಳೆ ಬಾಳ ಗತ್ತು, ಹೀಗೆ ಸಾರುತ್ತದೆ. ಇದು ಶಿಶುಗೀತೆ ಅಲ್ಲದೆ ದೊಡ್ಡವರಿಗೂ ಒಂದು ಬೋಧಪ್ರಾಯವಾಗಿದೆ. ಅದೇ ರೀತಿ ಸಿದ್ದಣ್ಣ ಮಸಳಿಯವರ ಪಂಜರದ ಪಕ್ಷಿ ನೆನಪಿಸುವವರ ಕಾರಣ ಅವರ ಒಂದು ಕವನ ಪಂಜರದ ಗಿಣಿ. ಪಂಜರದಲ್ಲಿ ಕುಳಿತಿರುವ ಗಿಣಿಯನ್ನು ನೋಡಕ್ಕ ಅಂಜಿ ಕುಳಿತಿದೆ, ಮದ್ದು ಮಾತಾಡದೆ ಗಿಡಗಿಡಕ್ಕೆ ಹಾರುತ್ತಾ ತನಿವನ್ನು ತಿನ್ನುತ್ತಾ ಬಿಡುಗೆಯಲ್ಲಿದ್ದ ಗಿಣಿ ಸೆರೆಯಾಗಿದೆ ಎಂದು ಅದು ಹಲವುತ್ತಾರೆ. ತಮ್ಮ ಕ್ಷೀಣಗೊಂಡಿದ್ದ ಆರೋಗ್ಯದ ನೆರಳಿಯು ಗೋಕಾಕ್ ಚಳವಳಿ ಮುಂತಾದ ಕನ್ನಡ ಪರ ಚಳವಳಿಗಳಲ್ಲಿ ಕ್ರಿಯಾಶೀಲರಾಗಿದ್ದವರು ಎಂ ವಿ ಸಿ ಅವರು. ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಡೆದಿದ್ದ ಹಲವು ಅವ್ಯವಹಾರಗಳ ಬಗ್ಗೆ ಸದಸ್ಯರ ಗಮನ ಸೆಳೆದು ನಿವೃತ್ತ ನ್ಯಾಯಮೂರ್ತಿ ಶ್ಯಾಮಸುಂದರ ತನಿಖಾ ಆಯೋಗದ ನೇಮಕಕ್ಕೂ ಕಾರಣರಾದವರು ಎಂ ವಿ ಸಿ ಅವರು. ಎಂ ವಿ ಸಿ ಅವರು ನಮ್ಮ ಬ್ಯಾಂಕಿನ ಕನ್ನಡ ಸಂಘಗಳ ಹಲವು ಸಮಾರಂಭಗಳಲ್ಲಿ ಭಾಗವಹಿಸಿದ್ದರು. ಹಿಂದೆ ನಮ್ಮ ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕರಾಗಿದ್ದ ಶ್ರೀ ಪಿ ವಿ ಮಯ್ಯ ಅವರು ಪದವಿ ಓದುತ್ತಿದ್ದಾಗ ಎಂ ವಿ ಸಿ ಅವರ ವಿದ್ಯಾರ್ಥಿಯಾಗಿದ್ದು ನಮ್ಮ ಬ್ಯಾಂಕಿನ ಸಮಾರಂಭಕ್ಕೆ ಎಂ ವಿ ಸಿ ಬಂದಾಗ ಅವರಿಗೆ ತಮ್ಮ ಗೌರವ ನಮ್ಮನ್ನು ಸಲ್ಲಿಸಿದರು. ನಕ್ಕರೆ ಜೀವನ ನಂದನ ವನವೈ, ಹತ್ತರೆ ಅದುವೇ ಸ್ಮಶಾನ, ಕಲ್ಲಡಿಯ ಹುಲ್ಲುಗರಿಕೆ ಅದಕ್ಕಿಲ್ಲ ಹೆದರಿಕೆ ಎಂದು ತಮ್ಮದೇ ಕವನ ಸಾಧನೆಗಳಂತೆ ಬದುಕಿ ಸಾಧನೆಗೈದ ಪ್ರೊಫೆಸರ್ ಎಂ ವಿ ಸೀತಾರಾಮಯ್ಯನವರು 1990 ಮಾರ್ಚ್ 12
ಈ ಲೋಕವನ್ನು ಅಗಲಿದರು. ಕಾವ್ಯ ಸಾಹಿತ್ಯ ಗ್ರಂಥ ಸಂಪಾದನೆ ಪಾಂಡಿತ್ಯ ಸಂಘಟನೆ ಮುಂತಾದ ಕ್ಷೇತ್ರಗಳಲ್ಲಿ ಎಂ ವಿ ಸಿ ಅವರ ಕೊಡುಗೆ ನಿತ್ಯ ಸ್ಮರಣೀಯವಾದರು. ನಮಸ್ಕಾರ. ಈಗ ಅತ್ತಂಗಿ ಮುರಳಿ ಅವರು, ಅವರ ನಂತರ ವಿ ಎಸ್ ಜೇರಿ ಅತ್ತಂಗಿ ನಂತರ. ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ಬಲು ಪ್ರೀತಿಯಿಂದ ಇಂದು ಇವತ್ತು ಭಾಗವಹಿಸಲೇಬೇಕು ಅಂತ ರವೀಂದ್ರ ಅವರು ಅದನ್ನ ಕೈ ಹಿಡಿದು ಎಳ್ಕೊಂಬಂದಿದ್ದಾರೆ. ವಿಶೇಷವಾಗಿ ಅವ್ರಿಗೆ ನನ್ನೊಂದು ನಮಸ್ಕಾರವನ್ನ ತಿಳಿಸೋಕೆ ಬಯಸ್ತೀನಿ. ನನ್ನ ಒಂದು ಲೇಖನದ ಶೀರ್ಷಿಕೆ ವಾಸ್ತವ ಅಂತ. ಮಾಮೂಲಿನಂತೆ ನಿತ್ಯ ಪೂಜೆ ಮುಗಿಸಿ ಅವತ್ತು ಕೂಡ ಪ್ರಜಾವಾಣಿ ನೆಲದ ಮೇಲೆ ಹರಡಿಕೊಂಡು ಲೇ ಇನ್ನು ತಿಂಡಿ ಆಗಿಲ್ವೇನೆ ಎಂದು ಅಡುಗೆ ಮನೆಯತ್ತ ಕೂಗಿದೆ. ಮೂಗಿಗೆ ಘಮ್ ಅಂತ ವಾಸನೆಯೇನೋ ಭರ್ಜರಿಯಾಗಿ ಬರ್ತಿತ್ತು. ಅದರಿಂದಲೇ ಗೊತ್ತಾಗ್ತಿತ್ತು ಅವಳು ನನಗೆ ಇಷ್ಟವಾದ ಪುರಿ ಸಾಗು ಮಾಡ್ತಿದ್ದಾಳೆ ಅಂತ. 10 ನಿಮಿಷ ತಡ್ಕೊಳ್ರಿ, ಬಂದ್ಬಿಟ್ಟೆ ಅನ್ನೋ ಮಾತು ಕೇಳಿ ಹಸಿವು ಇನ್ನೂ ಹೆಚ್ಚಾಯಿತು. ಆದರೆ ಪೂರಿ ಸಾಗು ಅನ್ನೋ ತಿಂಡಿಯ ಬಯಕೆ ಕೊಂಚ ಮಟ್ಟಿಗೆ ಸಮಾಧಾನಿಸಿತು. ಕೆಲವೇ ನಿಮಿಷಗಳಲ್ಲಿ ಕೊಂಚ ದೊಡ್ಡ ತಟ್ಟೆಯಲ್ಲಿ 4 ಪೂರಿ, 1 ಬಟ್ಟಲಿನಲ್ಲಿ ಸಾಗು, ಜೊತೆಗೆ 1 ಬಟ್ಟಲಿನಲ್ಲಿ ಬಿಸಿ ಬಿಸಿ ಗಸಗಸೆ ಪಾಯಸ ತಂದು ಮುಖ ಊರಗಲ ಮಾಡಿ ನಗು ನಗುತ್ತಾ ನೆಲದ ಮೇಲೆ ಬಡಿಯದೆ ಕೈಗೆ ಕೊಟ್ಟಳು. ಓಹೋ, ನನಗೆ ಬಲು ಪ್ರಿಯವಾದ ಗಸಗಸೆ ಪಾಯಸ ಕೂಡ ಮಾಡಿದ್ದಾಳೆ ಎಂದ ಮೇಲೆ ಏನೋ ಗ್ರಹಚಾರದ ವಾಸನೆ ಹೊಡೆಯಿತು. ಇನ್ನೊಂದೆರಡು ಪೂರಿ ಹಾಕ್ತೀನಿ, ತಟ್ಟಂತ ಎದ್ದು ಬಿಡಬೇಡಿ ಎಂದು ಅಲ್ಲಿಂದಲೇ ಕೂಗಿದಳು. ನಾನು 8 ಪೂರಿ ಆದ ಮೇಲೆ ಎದ್ದೇಳೋದು ಅಂತ ಅವಳಿಗೂ ಸಹ ಗೊತ್ತು. ಆದರೂ ಸಹ ಇವತ್ತು ಅದೇಕೆ ಹಾಗೆ ಹೇಳಿದಳೋ, ಎದ್ದೇಳಲ್ಲ, ಕೂತಿರ್ತೀನಿ, ನಿಧಾನವಾಗಿ ತಗೊಂಬಾ, ಬರೋವಾಗ ಇನ್ನೊಂದು ಸ್ವಲ್ಪ ಸಾಗು ಮತ್ತು ಪಾಯಸ ಕೂಡ ಅಂತ ಹೇಳಿ ಪತ್ರಿಕೆಯತ್ತ ಕಣ್ಣಡಿಸಿದೆ. ಅವಳು ಕೂಡ ತಿಂಡಿ ತಿಂದಾದ ನಂತರ ಬಿಸಿ ಬಿಸಿ ಕಾಫಿ ಕೂಡ ಕೊಟ್ಲು. ನಂತರ ರೀ ಇಲ್ಲೇ ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವಳು ಬಂದಿದ್ದೆ ಮಧ್ಯಾಹ್ನಕ್ಕೆ. ಕೈಲೊಂದು ದೊಡ್ಡ ಏರ್ ಬ್ಯಾಗ್ ಇತ್ತು. ಇದೇನಿದು ಅಂತ ಕುತೂಹಲ ತಡೆಯದೆ ಕೇಳಿಯೇ ಬಿಟ್ಟೆ, ಏನದು ಅಂತ. ನಮ್ಮ ಮಹಿಳಾ ಮಂಡಳಿ ಸದಸ್ಯರೆಲ್ಲ ನಾಳೆ ಟೂರ್ ಹೋಗ್ತಾ ಇದ್ದೀವಿ, ಅದಕ್ಕೆ ಈ ಬ್ಯಾಗು ಅಂತ ಒದರಿದ್ಲು. ಲೇ ತಿಂಗಳ ಕೊನೆ, ಕೈಲಿ ಕಾಸಿಲ್ದೆ ಒದ್ದಾಡ್ತಾ ಇದ್ದೀನಿ, ಟೂರ್ ಹೋಗ್ತೀನಿ ಅಂತೀಯಲ್ಲೇ, ನನ್ನ ಹತ್ರ ಮಾತ್ರ ದುಡ್ಡು ಕೇಳಬೇಡ ಅಂದೆ. ಅಯ್ಯೋ, ನಿಮ್ಮನ್ಯಾರ್ರಿ ಕಾಸು ಕೇಳಿದ್ದು, ನನಗೆ ಕಾಸೇನು ಬೇಡ. ಸರ್ಕಾರ ಮಹಿಳೆಯರಿಗೆಲ್ಲ ಬಸ್ಸಿನಲ್ಲಿ ಪ್ರಯಾಣ ಉಚಿತ ಅಂತ ಹೇಳಿದೆ. ನಿಮ್ಮ ಕಾಸು ನಮಗೇನು ಬೇಡ, ನಾವು ಲಾಂಗ್ ಟೂರ್ ಹೋಗ್ತಿದ್ದೀವಿ, ಮಧ್ಯೆ ಬಾಯಿ ಹಾಕ್ಬೇಡಿ ಅಂತ ಹೇಳಿ ನನ್ನ ಬಾಯಿ ಮುಗಿಸಿದ್ರು. ಲಾಂಗ್ ಟೂರ್ ಹೋಗ್ತಾಳೆ, ಅದು ಕಾಸಿಲ್ದೆ ಅಂತ ನನಗೂ ಸಹ ಖುಷಿ ಆಯಿತು. ಹೆಂಡ್ತಿ ಇಲ್ಲ ಅಂದರೆ ಮಜವೋ ಮಜಾ, ಹೆಂಗೆ ಬೇಕೋ ಹಂಗೆ, ಹಂಗಿಲ್ಲ ಹಂಗೆ ಇರ್ಬೋದು ಅಂತ. ಸಂಜೆಗೆ ಅವಳು ಹೊರಟೇ ಬಿಟ್ಲು. ರಾತ್ರಿ ಆಗೋಷ್ಟರಲ್ಲಿ ಹಸುವಾಗಕ್ಕೆ ಶುರುವಾಯಿತು. ಅಡುಗೆ ಮನೆಯೆಲ್ಲ ತಡ್ಕಾಡಿದ್ರು ಏನೂ ಸಿಗಲಿಲ್ಲ. ನನಗೋ ಏನನ್ನೂ ಸಹ ಮಾಡೋಕ್ಕೆ ಬರಲ್ಲ. ಕೋಪ ನೆತ್ತಿಗೇರ್ತು. ಕೈಗೆ ಫೋನ್ ತಗೊಂಡು ಅವಳಿಗೆ ಫೋನ್ ಮಾಡೇ ಬಿಟ್ಟೆ. ಛೇ, ಏನ್ರಿ ನಿಮ್ದು, ಒಂದಷ್ಟು ದಿನ ನೆಮ್ಮದಿಯಾಗಿ ಇರೋಕ್ಕೂ ಬಿಡಲ್ವಲ್ಲ, ಹೊಟ್ಟೆ ಹಸಿವಾಗ್ತಿದೆ, ಏನು ಮಾಡಿಟ್ಟಿಲ್ವಲ್ಲೇ ಅಂದೆ. ರೀ ಹೋಟೆಲ್ಗೆ ಹೋಗಿ ತಿನ್ರಿ, ಅದನ್ನು ನಾನೇ ಹೇಳಬೇಕಾ? ಕಾಸಿಲ್ಲ ಅಂತ ಬೆಳಿಗ್ಗೆನೆ ಹೇಳಿದ್ದೀನಿ, ಹೋಟೆಲ್ಗೆ ಹೆಂಗೆ ಹೋಗೋದು ಅಂದೆ ಖಾರವಾಗಿ. ರೀ ಇಂದಿರಾ ಕ್ಯಾಂಟೀನ್ ಇದೆಯಲ್ರಿ ಪಕ್ಕದ ಬೀದಿಯಲ್ಲೇ, ಅಲ್ಲೇ ಹೋಗಿ 3 ಹೊತ್ತು ತಿನ್ನಿ, ನನ್ನ ತಲೆ ತಿನ್ನಬೇಡಿ ಅಂತ ಫೋನ್ ಕಟ್ ಮಾಡಿದ್ದು. ಹೌದಲ್ವಾ, ಈ ಹೊಸ ಸರ್ಕಾರ ಮತ್ತೆ ಆರಂಭ ಮಾಡಿದೆ, ಚಪಾತಿ ಜೋಳದ ರೊಟ್ಟಿ ಮುದ್ದೆ ಬೇರೆ ಮಾಡ್ತಾರಂತೆ, ಪೇಪರ್ನಲ್ಲಿ ಓದಿದ್ದು ಮರ್ತೇ ಹೋಯ್ತಲ್ಲ, ಹೋಗ್ಲಿ ಬಿಡು, ಕಡಿಮೆ ಕಾಸಲ್ಲಿ ಅವಳು ಊರಿಂದ ಬರೋವರೆಗೂ ನೆಮ್ಮದಿಯಾಗಿರೋಣ ಅಂತ ಸುಮ್ಮನಾದೆ. 2-3 ದಿನ ಕಳೆದ್ರು ಅವಳ ಸದ್ದೆ ಇಲ್ಲ, ಫೋನ್ ಮಾಡಿದರೆ ನಾಟ್ ರೀಚಬಲ್. ಗಾಬರಿ ಕೂಡ ಆಯಿತು. ಅವಳ ಫ್ರೆಂಡ್ ಒಬ್ಬಳ ನಂಬರು ನನ್ನ ಹತ್ರ ಇದೆ, ಅವಳಿಗೆ ಫೋನ್ ಮಾಡ್ಲಾ ಅಂತ ಯೋಚನೆ ಬಂದರೂ ಕೂಡ ಮುಂದಿನ ಪರಿಣಾಮ ಯೋಚಿಸಿ ಸುಮ್ಮನಾದೆ. ಆಕೆಯ ಫೋನ್ ನಂಬರ್ ನಾನು ಯಾಕೆ ಇಟ್ಕೊಂಡಿದ್ದೆ ಅಂತ ಕೇಳಬೇಡಿ, ಅದನ್ನು ನಾನು ಹೇಳೋಗಿಲ್ಲ, ಟಾಪ್ ಸೀಕ್ರೆಟ್. ಶನಿವಾರ ಸಾಯಂಕಾಲ ಆಟೋ ಶಬ್ದ ಕೇಳಿ ಹೊರಗೆ ಬಂದೆ. ನೋಡಿದ್ರೆ ನನ್ನಾಕೆ ಹಿಡಿತಾ ಇದ್ದಾಳೆ. ಭಾಳ ಖುಷಿ ಆಗೋಯ್ತು. ಛೇ, ಅದೇ ಕ್ಯಾಂಟೀನ್ ಊಟ ತಿಂಡಿ ತಿಂದು ತಿಂದು ಸಾಕಾಗೋಗಿತ್ತು.
ಸದ್ಯ ಬಂದ್ಲಲ್ಲ ಇನ್ನು ನಿರಾಳ ಅಂತ ಅನ್ಸಿ ಅವಳ ಬ್ಯಾಗನ್ನ ನಾನೇ ಮನೆಯೊಳಗೆ ಹೊತ್ತು ತಂದೆ. ಪಾಪ ಸುಸ್ತಾಗಿದ್ದಾಳೆ ಅಂತ ನಾನೇ ಕಾಫಿ ಮಾಡಿಕೊಟ್ಟೆ. ಹುಸಿ ಬೇರೆ ಹೊಡಿಬೇಕಿತ್ತಲ್ಲ. ರೀ ನಾಳೆ ರಾತ್ರಿ ಕರಾವಳಿ ಕಡೆ ನಾವೆಲ್ಲ ಟ್ರಿಪ್ ಹೋಗ್ತಾ ಇದ್ದೀವಿ, ತುಂಬ ಸುಸ್ತಾಗ್ತಿದೆ. ಎಸ್ ಎಲ್ ವಿ ಹೋಟೆಲ್ನಿಂದ ಊಟ ಪಾರ್ಸಲ್ ತಂದುಬಿಡಿ, ಇಲ್ಲಾಂದ್ರೆ ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸಿ ಅಂದ್ಲು. ಮೊದಲೇ ತಲೆ ಕೆಟ್ಟಿದ್ದ ನನಗೆ ಮತ್ತೇಳು ಟ್ರಿಪ್ ಹೋಗೋ ವಿಚಾರ ಕೇಳಿ ರೌದ್ರ ರೂಪ ತಾಳ್ದೆ. ಹಾಗೇ ಇದ್ದಿದ್ರೆ ಮತ್ತೆ ಮನೆಗೆ ಯಾಕೆ ಬಂದೆ, ಅಲ್ಲಿಂದಲೇ ಬೇರೆ ಬಸ್ಗಳಲ್ಲಿ ಟ್ರಿಪ್ ಹೋಗ್ಬೇಕಾಗಿತ್ತು, ಇಲ್ಲಿಗೆ ಯಾಕೆ ಬರಕ್ ಹೋದೆ ಅಂತ ಕೂಗಾಡ್ದೆ. ಒಂದು ವಾರದ ಬಟ್ಟೆ ಅಷ್ಟೇ ತಗೊಂಡೋಗಿದ್ದು, ಮತ್ತೆ ಬಟ್ಟೆ ಎಲ್ರಿ ಇರುತ್ತೆ, ಅಲ್ಲಿ ಯಾರು ಕೊಡ್ತಾರೆ. ಸುಮ್ಮನೆ ಮಾತಾಡಿದೆ, ಈ ಬಟ್ಟೆನೆಲ್ಲ ಮಿಷಿನ್ಗೆ ಹಾಕಿ ಒಣಗಾಕಿ ಸಾಯಂಕಾಲಕ್ಕೆ ಐರನ್ ಮಾಡಿಡಿ, ಗೊತ್ತಾಯ್ತಾ, ನಾಳೆ ಸರ್ಕಾರದವರು 2,000 ಅಕೌಂಟ್ಗೆ ಹಾಕ್ತಾರೆ, ಅದು ಮೊಬೈಲ್ ಕರೆನ್ಸಿ ಮತ್ತೆ ಮೇಕಪ್ ಐಟಮ್ಗೆ ಬೇಕು ಅಂತ ನನಗಿಂತ ಜೋರಾಗಿ ಕೂಗಿ ರೂಮಿನೊಳಗೆ ಹೋದ್ಲು. ಸರ್ಕಾರಕ್ಕೆ ಇಡೀ ಶಾಪ ಹಾಕಿದ್ದೊಂದೇ ನನಗಾದ ಸಮಾಧಾನ. ಈ ಬಟ್ಟೆ ಒಗೆಯೋ ಕೆಲಸ ಈ ಜನ್ಮದಲ್ಲಿ ತಪ್ಪಲ್ಲ ಅಂತ ಗುಣಕೊಂಡೆ, ಮಿಷಿನ್ ಆನ್ ಮಾಡೋಣ ಅಂತ ಹೋದೆ. ನಮಸ್ಕಾರ, ಧನ್ಯವಾದಗಳು. ವಿಜಯರಿಯವರು, ಅವ್ರ ನಂತರ ವೆಂಕಟೇಶ್ ಕಾಮತ್. ಅಧ್ಯಕ್ಷರಾದ ಶ್ರೀಧರ್ ಬಾಣಾವರವರೇ ಮತ್ತು ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಓದುವಂತ ಲೇಖನ ಕಥಾ ಪ್ರಪಂಚ, ಮಕ್ಕಳ ಕಥೆಗಳು. 21ನೇ ಶತಮಾನವನ್ನು ಜ್ಞಾನ ಪ್ರಧಾನ ಸಮಾಜವೆಂದು ಹೇಳಲಾಗುತ್ತಿದೆ. ಯಾಕೆಂದರೆ ಬದಲು ಜ್ಞಾನವು ಪ್ರಾಮಿತ್ಯ ಬದಲು ಕೇಳ್ತಾ ಇದೆಯಾ? ಜ್ಞಾನವು ಪ್ರಾಥಮಿಕ ಉತ್ಪಾದನಾ ಮೂಲವಾಗಿ ಹೊರಹೊಮ್ಮುತ್ತಿದೆ. ನಾವು ಜ್ಞಾನ ಸಂಪಾದನೆಯ ವಿಧಾನಗಳ ಬಗ್ಗೆ ಲಕ್ಷ್ಯ ವಹಿಸಬೇಕಾಗಿದೆ. ಈ ಜ್ಞಾನದ ಬಳಕೆಯು ಮಕ್ಕಳ ವೈಯಕ್ತಿಕ, ಸಮಾಜದ ಹಾಗೂ ದೇಶದ ಅಭ್ಯುದಯಕ್ಕೆ ಸಹಾಯಕವಾಗಬೇಕು. ಬುದ್ಧಿಶಕ್ತಿಯ ಬೆಳವಣಿಗೆ, ಭಾವಗಳ ಬೆಳವಣಿಗೆ, ಧ್ಯೇಯಗಳ ಮತ್ತು ಸಂಸ್ಕಾರಗಳ ಜೊತೆಗೆ ಸಾಗಬೇಕು. ಸ್ವಾಮಿ ವಿವೇಕಾನಂದರು ಹೇಳಿದರು, ಪವಿತ್ರತೆ ಇಲ್ಲದ ಜ್ಞಾನ ಮತ್ತು ಶಕ್ತಿಗಳು ಮನುಷ್ಯನನ್ನು ರಾಕ್ಷಸನನ್ನಾಗಿಸುತ್ತವೆ. ಮನುಷ್ಯ ಒಳ್ಳೆಯನಾಗಬೇಕೆಂಬುದು ಶಿಕ್ಷಿತ ಮನುಷ್ಯನ ಅವಿಭಾಜ್ಯ ಲಕ್ಷಣವಾಗಬೇಕೇ ಹೊರತು ಆಯ್ಕೆಯ ಲಕ್ಷಣವಾಗಬಾರದು. ವಿದ್ಯಾರ್ಥಿಗಳ ಮಿದುಳನ್ನು ಅವಶ್ಯಕತೆಗಿಂತ ಹೆಚ್ಚು ತುಂಬಬಾರದು. ಮಕ್ಕಳಿಗೆ ಮೌಲಿಕ ಶಿಕ್ಷಣ ನೀಡುವುದು ಅವರ ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯದು. ನಮಗೆ ಬೇಕಾದದ್ದು ಜೀವನ ನಿರ್ಮಾಣ, ಮನುಷ್ಯ ನಿರ್ಮಾಣ, ಚಾರಿತ್ರ್ಯ ನಿರ್ಮಾಣ. ಆ ಮೂಲಕ ಉದಾತ್ತ ಭಾವಗಳನ್ನು ಕರಗತ ಮಾಡಿಕೊಳ್ಳಬೇಕು. ತನ್ಮೂಲಕ ವೈಚಾರಿಕತೆ, ಮನಸ್ಸಿನ ಏಕಾಗ್ರತೆ, ಹೃದಯವಂತಿಕೆ, ನಾಗರಿಕ ಪ್ರಜ್ಞೆ, ರಾಷ್ಟ್ರೀಯ ಪ್ರಜ್ಞೆ, ಧಾರ್ಮಿಕ ಸಾಮರಸ್ಯ ವಿದ್ಯಾರ್ಥಿಗಳಲ್ಲಿ ಮೈಗೂಡಬೇಕು. ಈ ಚಿಂತನೆಗಳ ಹಿನ್ನೆಲೆಯಲ್ಲಿ ರಾಮಕೃಷ್ಣ ಆಶ್ರಮ ಮೈಸೂರವು ಮಕ್ಕಳಿಗಾಗಿ ಹಲವು ಪುಸ್ತಕಗಳನ್ನು ಹೊರತಂದಿದ್ದಾರೆ. ಬಹಳ ತಂದೆ ತಾಯಿಯಂದರು ಈ ಮಕ್ಕಳಿಗೆ ಈ ಕ್ರಮದಲ್ಲಿ ಪ್ರಕಟವಾದ ಪುಸ್ತಕಗಳನ್ನು ದೊರಕಿಸಿಕೊಟ್ಟಿದ್ದಾರೆ. ಪ್ರಸ್ತುತ ಮಕ್ಕಳಿಗಾಗಿ ಕಥೆಗಳು ಭಾಗ 1 ಸ್ವಾಮಿ ರಾಘವೇಶಾನಂದರಿಂದ ಸಂಪಾದಿತ ಕೃತಿ, ಮೊದಲ ಮುದ್ರಣ 2007 ಈಗ ಪುನಃ 7 ಮುದ್ರಣಗಳನ್ನು ಕಂಡಿದೆ. ದೇಶ ವಿದೇಶದ ಕೆಲವು ಸಂತರ ಮಹಾತ್ಮರ ಕಥೆಗಳಿದ್ದು ಸರಳವಾಗಿ ಓದಿಸಿಕೊಂಡು ಹೋಗುತ್ತವೆ. ದೊಡ್ಡವರು ಕೂಡ ಇವನ್ನು ಓದಿದಾಗ, ಅರೆ ಇದನ್ನು ಓದಿರದಿದ್ದರೆ ಅಷ್ಟು ಮಟ್ಟಿಗೆ ನಾವು ದಡ್ಡನಾಗಿ ಉಳಿಯುತ್ತಿದ್ದೆ ಎಂದುಕೊಳ್ಳಬಹುದಾದಂಥ ಕಥೆಗಳು. ಅದು ಕಥೆಗಳ ಮಹತ್ವ. ಮತ್ತು ಇಲ್ಲೊಂದು ಚಿಕ್ಕ ಕಥೆ ಇದೆ. ಗುರುನಾನಕರ ಬಳಿ ಭಗವಂತನ ಬಗ್ಗೆ ನಂಬಿಕೆ ಇಲ್ಲದ ಕಪಟ ಸನ್ಯಾಸಿ ಬಂದಿದ್ದನು. ಅವನು, ಗುರುಗಳೇ ನನಗೆ ಕೆಲವು ದಿನ ಸಾಧುಗಳೊಂದಿಗೆ ಕಳೆಯಬೇಕಾಗಿದೆ, ಇಲ್ಲಿ ಅಂಥ ಸಾಧುಗಳು ಯಾರಿದ್ದಾರೆ ಎಂದು ವಿಚಾರಿಸಿದ. ಅಲ್ಲಿ ಅನೇಕ ಸಾಧುಗಳಿದ್ದರೂ ಗುರುನಾನಕರು ಅವನಿಗೆ, ನೀನು ನನ್ನ ಶಿಷ್ಯನೊಬ್ಬಿದ್ದಾನೆ, ಅವನು ಬಡಗಿ ಬೈಲಾಲು ಅಂತ ಹೆಸರು, ಅವನ ಬಳಿಗೆ ಹೋಗು ಎಂದು ತಿಳಿಸಿದರು. ಕಪಟ ಸಾಧು ಬೈಲಾಲು ಮನೆಗೆ ಬಂದಾಗ ಅವನು ಸ್ವಾಗತಿಸಿ ಚಾಪೆಯೊಂದನ್ನು ಹಾಸಿ ಅದರ ಮೇಲೆ ಕೂಡಿಸಿ, ನನಗೆ ಹೊರಗಡೆ 1 ಕೆಲಸವಿದೆ, ದಯಮಾಡಿ ಕುಳಿತುಕೊಳ್ಳಿ ಎಂದು ಹೇಳಿ ಹೊರಟು ಹೋದ. ಕಪಟ ಸಾಧುವಿಗೆ ಬೇಸರವಾದರೂ ಸುಮ್ಮನೆ ಕುಳಿತಿದ್ದು ಸ್ವಲ್ಪ ಸಮಯ ಕಳೆದು ಹೊರಗೆ ಬೈಲಾಲು ಕೆಲಸ ಮಾಡುವಲ್ಲಿಗೆ ಬಂದ. ಕಪಟ ಸನ್ಯಾಸಿ ಬೈಲಾಲುಗೆ, ಏನು ಮಾಡುತ್ತಿದ್ದೀರಿ ಎಂದು ಪ್ರಶ್ನಿಸಿದ. ಬೈಲಾಲು, ನನ್ನ ಮಗ ತನ್ನ ಪತ್ನಿಯನ್ನು ಕರೆತರಲು ಆಕೆಯ ತವರಿಗೆ ಹೋಗಿದ್ದಾನೆ. ಮರಳಿ ಬರುವಾಗ ದಾರಿಯಲ್ಲಿ ಎತ್ತಿನ ಗಾಡಿಯ ಚಕ್ರಕ್ಕೆ ಸಿಕ್ಕು ಮರಣ ಹೊಂದುವನು, ಅವನ ಸಂಸ್ಕಾರಕ್ಕಾಗಿ ಚಟ ತಯಾರಿಸುತ್ತಿದ್ದಾನೆ ಎಂದು ಹೇಳಿದ. ಸಾಧು, ನಿನ್ನ ಮಗನಿಗೆ ಅಪಘಾತವಾಗುವುದು ಮುಂಚೆಯೇ ತಿಳಿದಿದ್ದರೆ ಅವನಿಗೆ ವಿಷಯ ತಿಳಿಸಿ ಬದುಕಿಸಬಹುದಿತ್ತು ಎನ್ನಲು ಬೈಲಾಲು,
ಆ ದೇವನ ಇಚ್ಛೆ ಹೇಗಿರುತ್ತೆ ಹಾಗೆ ಘಟಿಸುವುದು ಎಂದು ಉತ್ತರಿಸಿದ. ಆಗ ಸಾಧು, ನೀನು ನಿನ್ನ ಮಗನನ್ನು ಪ್ರೀತಿಸುತ್ತಲಿಲ್ಲ, ಅದಕ್ಕಾಗಿ ಅವನನ್ನು ಕಾಪಾಡುವ ಬದಲು ಅವನು ಶವವಾಗಿ ಬರುವುದನ್ನು ಕಾಯುತ್ತಿರುವೆ, ನೀನೊಬ್ಬ ಕ್ರೂರಿ ಎಂದು ಬೈದ. ಬೈದಾಲು ಎಚ್ಚರಿಕೆಯಿಂದ ಮಾತನಾಡು, ನೋಡು ಅಲ್ಲಿ ಅಲ್ಲಿ ನೋಡು, ಎದುರಿಗೆ ಮರ ಕಾಣುತ್ತಿದೆಯಲ್ಲ, ಇಂದಿನಿಂದ 8ನೇ ದಿನ ಆ ದಿನ ಆ ಮರಕ್ಕೆ ನಿನ್ನನ್ನು ನೇಣು ಹಾಕುತ್ತಾರೆ. ನಿನ್ನ ಮರಣದ ಬಗ್ಗೆ ತಿಳಿಸಿದ್ದೇನೆ, ಹೋಗು, ಸಾಧ್ಯವಾದರೆ ಬದುಕಿಕೋ ಎಂದ. ಕಪಟ ಸಾಧು ಗಡಗಡ ನಡಿಗೆ ಹೋದ. ಬಡಗಿ ಬೈಲಾಲೋ ಮಾತು ನಿಜವಾದರೆ ಕಪಟ ಸಾಧು ಆದಷ್ಟು ಬೇಗ ಈ ಸ್ಥಳದಿಂದ ದೂರ ಹೋಗಬೇಕೆಂದು ಓಡತೊಡಗಿದ. 4 ದಿನ ಓಡಿ ಓಡಿ ಇದ್ದು ಸಾಕಷ್ಟು ದೂರ ಬಂದಾಗ, ಈಗ ಪರವಾಗಿಲ್ಲ, ಸಾಕಷ್ಟು ದೂರ ಬಂದಿದ್ದೇನೆ, ಇನ್ನು ಭಯವಿಲ್ಲ ಎಂದು ಅಲ್ಲಿಯೇ ಒಂದು ಮರದ ಕೆಳಗೆ ಮಲಗಿ ಅಲ್ಲಿಯೇ ಇದ್ದ ಬಾವಿಯ ನೀರು ಕುಡಿದು ಮರದ ಕೆಳಗೆ ವಿಶ್ರಮಿಸಿದ. ಸಾಕಷ್ಟು ದಣಿದಿದ್ದ ಅವನು ಶೀಘ್ರವೇ ನಿದ್ದೆ ಹೋದ. ಸಾಧು ತುಂಬ ಹೊತ್ತು ನಿದ್ರಿಸಿ ಎಚ್ಚರಿಸಿದಾಗ ಅವನಿಗೆ ಅಪರಿಚಿತ ಕಾಡಿನಲ್ಲಿ ದಿಕ್ಕು ತಿಳಿಯದಂತಾಗಿ ತಾನು ಬಂದ ದಾರಿಯಲ್ಲೇ ಪುನಃ ತಾನು ಹೊರಟ ಜಾಗೆ ಬಂದು ಅಲ್ಲಿ ಇದ್ದ ಮರದ ಅಡಿಗೆ ಬಂದು ವಿಶ್ರಾಂತಿ ತೆಗೆದುಕೊಳ್ಳುತ್ತಾ ಅಲ್ಲಿಯೂ ನಿದ್ದೆ ಹೋದ. ಸ್ವಲ್ಪ ಸಮಯ ಕಳೆದಾಗ ಕೆಲವು ಕಳ್ಳರು ಪಕ್ಕದ ಊರಿನಲ್ಲಿ ಕಳ್ಳತನ ಮಾಡಿ ಆ ಮರದ ಆಚೆ ಪಕ್ಕದಲ್ಲಿ ಕುಳಿತು ಕದ್ದ ಮಾಲನ್ನೆಲ್ಲ ಪಾಲು ಮಾಡಿಕೊಂಡರು. ಕೊನೆಗೊಂದು ಕಂಠಿ ಹಾರ ಉಳಿದು ಹೋಯಿತು. ಅದನ್ನು ಮುರಿಯಲು ಇಚ್ಛಿಸದೆ ಅದನ್ನು ಇನ್ನೊಂದು ತುದಿಯಲ್ಲಿ ಮಲಗಿದ್ದ ಆ ಸಾಧುವಿನ ಕತ್ತಿಗೆ ಹಾಕಿ ಹೋದರು. ಹಿಂದೆಯೇ ಕಳ್ಳರನ್ನು ಹುಡುಕಿಕೊಂಡು ಬಂದ ರಾಜನ ಸೈನಿಕರು ಸಾಧುವಿನ ಕತ್ತಿನಲ್ಲಿಯ ಕಂಠಿ ಹಾರ ಗುರುತಿಸಿ ರಾಜನ ಬಳಿಗೆ ಎಳೆದೊಯ್ದರು. ಕಪಟ ಸಾಧು ತಾನು ಕಳ್ಳನಲ್ಲ, ಕಂಠಿಹಾರ ಅದು ಹೇಗೆ ಬಂತು ತಿಳಿಯದು ಎಂದು ವಾದಿಸಿದರು. ಅರಸ ಮನ್ನಿಸದೆ ಹೋಗಿ ಇವನನ್ನು ಅವನು ಎಲ್ಲಿ ಮಲಗಿದ್ದನೋ ಅದೇ ಮರಕ್ಕೆ ನೇಣು ಹಾಕಿ ಎಂದು ಆಜ್ಞಾಪಿಸಿದ. ಬೈಲಾಲು ಭವಿಷ್ಯ ನಿಜವಾಗುವ ಹಂತಕ್ಕೆ ಬಂದಿತ್ತು. ನೇಣು ಹಾಕುವ ಮೊದಲು ಸಾಧುವಿಗೆ ನಿನ್ನ ಕೊನೆ ಇಚ್ಛೆ ಏನು ಎಂದು ಕೇಳಿದರು. ಸಾಧು ಬಡಗಿ ಬೈಲಾಲು ಬಳಿ ನಾನು ಮಾತನಾಡಲು ಬಯಸಿದ್ದೇನೆ ಬಂದರು. ಬಡಗಿ ಬೈಲಾಲುವನನ್ನು ಕರೆಸಿದರು. ಸಾಧು ಕ್ಷಮಿಸಿ, ನಾನು ನೀವು ಮಹಾತ್ಮರು, ನಾನು ಅರಿಯದಾದೆ, ದೇವರ ಇಚ್ಛೆ ಇದ್ದರೂ ನಮ್ಮದೇನು ನಡೆಯದೆಂದು ಅರ್ಥವಾಗಿದೆ, ನನ್ನನ್ನು ಕಾಪಾಡಿ ಎಂದ. ಬೈಲಾಲುವ ಸೈನಿಕರಿಗೆ 1/2 ಗಂಟೆ ಕಾಲಾವಕಾಶ ಕೊಡಿ ಎಂದು ಹೇಳಿ ನಾನಕರನ್ನು ಕುರಿತು ಧ್ಯಾನ ಮಾಡತೊಡಗಿದರು. ಆ ವೇಳೆಗೆ ನಿಜವಾದ ಕಳ್ಳರು ಕಳ್ಳ ಮಾಲು ಸಹಿತ ಸಿಕ್ಕಿದ್ದಾರೆ ಎಂಬ ಸಮಾಚಾರ ಬಂತು. ಕಪಟ ಸಾಧುವಿನ ಪ್ರಾಣ ಉಳಿಯಿತು. ನಾವೆಲ್ಲರೂ ಪರಾಧೀನ, ಎಲ್ಲವೂ ಅವನ ಇಚ್ಛೆಯಂತೆ ನಡೆಯುವುದು, ಅವನನ್ನು ಅನುಸರಿಸಬೇಕಾಗುವುದೊಂದೇ ನಾವು ಮಾಡಬೇಕಾದ ಕೆಲಸ. ಅದನ್ನು ಸದ್ವರ್ತನೆ, ಸದಾಚಾರ, ಗುರುಗಳ ಅನುಗ್ರಹದಿಂದ ಸಂಪಾದಿಸಿ ಈ ಭವವನ್ನು ದಾಟಬೇಕು. ಎಲ್ಲವೂ ನಿನ್ನಿಚ್ಛೆಯಂತೆ ನಡೆದಿರಲು ನೀನೇ ಭವಸಾಗರ ದಾಟಿಸೊಡಗು ಎಂದು ಆ ಭಗವಂತನನ್ನು ಕೇಳಿಕೊಳ್ಳಬೇಕು. ನಮಸ್ಕಾರ, ಮುಗಿತು. ಧನ್ಯವಾದ. ಈಗ ವೆಂಕಟೇಶ್ ಕಾಮತ್, ಅವ್ರ ನಂತರ MS ನರಸಿಂಹಮೂರ್ತಿ. ನಮಸ್ಕಾರ, ಕೇಳಿಸ್ತಿದೆಯಾ ಎಲ್ರಿಗೆ? ಅಧ್ಯಕ್ಷರಿಗೆ ನಮಸ್ಕಾರ, ಮತ್ತೆ ಎಲ್ಲ ಗೆಳೆಯವೃಂದಕ್ಕೆ. ನನ್ನ ಪ್ರಸ್ತುತಿ ಆತ್ಮಪುರಾಣ ಮತ್ತು ಮಲ್ಲಮ್ಮನ ಪವಾಡ ಅಂತ ಎರಡು ಮುಗುರು ನೋಡಿಯೋ ಮೊದಲು ಒಂದ್ಸಲ ನಾನು ಅರ್ಧ ಪ್ರಸ್ತುತಿ ಮಾಡಿದ್ದೆ. ಬಟ್ ಇದು ಬಹಳ ಚಿಕ್ಕದು, ಆದ್ರಿಂದ ಪುನಃ ಈಗ ಅದರದ್ದು ಮುಖ್ಯ ಭಾಗಗಳನ್ನು ಮತ್ತೆ ಎರಡನೇ ಭಾಗವನ್ನು ಪ್ರಸ್ತುತಿಪಡಿಸ್ತೇನೆ ಚಿಕ್ಕದಾಗಿ. ಇಂದಿನ ನಿತ್ಯ ಜೀವನದಲ್ಲಿ ಆಟೋ ರಿಕ್ಷಾ ಒಂದು ಅವಿಭಾಜ್ಯ ಅಂಗ. ಇಂದು ನಾವು ಎಷ್ಟೊಂದು ಸಲ ನಮ್ಮ ಮನೆಗೆ ಯಾರಾದರೂ ಬರ್ತೇವೆ, ಹೇಗೆ ಬರಲಿ ಎಂದೆಲ್ಲ ಅಂದ ಕೂಡಲೇ ನೀವು ಉಡುಪಿಲಿ ಎಲ್ಲೇ ಒಂದು ಆಟೋ ಹತ್ತಿ ನಿಮ್ಮ ಮೊಬೈಲಿಂದ ಕರೆ ಮಾಡಿ, ಆ ಮೊಬೈಲನ್ನು ಆಟೋ ಚಾಲಕನಿಗೆ ಕೊಡಿ, ನಾವು ಹೇಳಿದೊಡನೆ ಆತ ಸೀದಾ ನಿಮ್ಮನ್ನು ನಮ್ಮ ಮನೆ ಗೇಟಿನ ಬಳಿಯೇ ತಂದು ಬಿಡ್ತಾನೆ, ಅಥವಾ ನಾ ಪರಿಚಯದ ಆಟೋ ಕಳಿಸುತ್ತೇನೆ ಎಂದು ಈ ಆಟೋ ಮೇಲೆ ಸಂಪೂರ್ಣ ಭರವಸೆ ಇಟ್ಟಿದ್ದೇವೆ. ಈ ಆಟೋ ಬಗ್ಗೆ ತಿಳಿದುಕೊಳ್ಳೋಣ ಎಂದು ಇಲ್ಲಿ ಗೂಗಲ್ ವೈಕಿ ಎಂದೆಲ್ಲ ಹುಡುಕಿದಾಗ ಕೆಲವು ಮಾಹಿತಿಗಳು ನನ್ನ ಗಮನ ಸೆಳೆದವು. ಈ ನಮ್ಮ ಪ್ರೀತಿಯ ಆಟೋ ರಿಕ್ಷಾ ಮೊದಲ ಬಾರಿಗೆ ಓಡಿದ್ದು 1950 ಡಿಸೆಂಬರ್ ತಿಂಗಳಿನಲ್ಲಿ. ಈ ಮೊದಲ ಆಟೋ ಒಂದು ವಿಸ್ತರಿಸಿದ ಸ್ಕೂಟರ್ನಂತೆ ಇದ್ದು ಅದಕ್ಕೊಂದು ಬೋಗಿ ಜೋಡಿಸಿದಂತೆ ಇದ್ದು ಕ್ರಮೇಣ ಈ ದಶಕಗಳಲ್ಲಿ ಬಣ್ಣ, ಆಕಾರ, ಇಂಧನ ಬಳಕೆ ಎಲ್ಲವೂ ಕಾಲಕ್ಕೆ ತಕ್ಕಂತೆ ಬದಲಾಗಿ ಹೊಸ ರೂಪವನ್ನು ತಾಳಿದೆ. 1950 ನವೆಂಬರ್ ಬೆಂಗಳೂರಿನಲ್ಲಿ ಮೊದಲ ಚುನಾಯಿತ ಮೇಯರ್ NK ಕೇಶವರವರ
ಕಾರ್ಪೊರೇಷನ್ ಬಳಿಯ ಚೇಂಬರಿನಲ್ಲಿ ಕೆಲವು ಮಂದಿ ಮೋಟಾರು ನಿಯಂತ್ರಿತ ಆಟೋ ರಿಕ್ಷಾ ಆರಂಭಿಸುವ ಬಗ್ಗೆ ಪ್ರಸ್ತಾವವೊಂದನ್ನು ಇಟ್ಟಾಗ ಜಟಕ ಬಂಡಿ ಓಡಿಸುವವರು ಇದನ್ನು ಖಂಡಿಸಿದರು. ಜಟಕ ಕುದುರೆ ಕಟ್ಟಿದ ಗಾಡಿಗಳು ಅಂದಿನ ಬಡ ಮಧ್ಯಮ ವರ್ಗಕ್ಕೆ ತಿರುಗಾಡಲು ಪುಡಿಗಾಸಿಗೆ ಸಿಗುವ ವಾಹನವಾಗಿತ್ತು. ಬದುಕು ಜಟಕ ಬಂಡಿ ಎಂದವೇ ಹೊರತು 70 ವರ್ಷ ಕಳೆದರೂ ಬದುಕೊಂದು ಆಟೋ ರಿಕ್ಷಾ ಎಂದು ಯಾವ ನವ್ಯಕವಿಯೂ ವರ್ಣಿಸಲಿಲ್ಲ. ಮಧ್ಯಮ ವರ್ಗದವರಿಗೆ ಸಿಗುವ ಸೌಲಭ್ಯಗಳನ್ನು ವಿವರಿಸಿ ಮೊಟ್ಟ ಮೊದಲಿಗೆ 10 ಆಟೋ ರಿಕ್ಷಾಗಳಿಗೆ ಲೈಸೆನ್ಸ್ ನೀಡುವ ಮೂಲಕ ರಿಕ್ಷಾ ಪುರಾಣದ ಶುಭಾರಂಭದ ಗಳಿಗೆ ಚರಿತ್ರೆಯ ಪುಟವನ್ನು ಸೇರಿತು. ಅಂದಿನ ಮೇಯರ್ ಕೇಶವ್ ನನ್ನ ಆತ್ಮಕತೆ 1950 ಅವರ ಜಟಕಾ ಬಂಡಿ ಮಾಲೀಕರೊಡನೆ ನಡೆದ ಮಾತುಕತೆ ತೆಗೆದುಕೊಂಡ ನಿಲುವು ನಿರ್ಧಾರದ ಬಗ್ಗೆ ಉಲ್ಲೇಖಿಸಲಾಗಿದೆ. 1950 ಡಿಸೆಂಬರ್ನ ಒಂದು ದಿನ ಮೇಯರ್ ಖುದ್ದಾಗಿ ರಿಕ್ಷಾ ಮಾಲೀಕ ಮತ್ತು ಆತನ ಇಟಲಿ ದೇಶದ ಪತ್ನಿಯನ್ನು ತನ್ನ ನಿವಾಸದಿಂದ ಅವರು ವಾಸಿಸುತ್ತಿದ್ದ ಬಳೆಪಟ್ಟೆಯ ಬಂಗಲೆಯವರೆಗೆ ಬೆಂಗಳೂರಿನ ರಸ್ತೆಗಳ ಮೇಲೆ ಓಡಿಸುವುದರೊಂದಿಗೆ ಬೆಂಗಳೂರಿನ ರಿಕ್ಷಾ ಓಡಾಟಗಳು ಪ್ರಾರಂಭವಾದವು. ಮೊದಲು 10 ರಿಕ್ಷಾಗಳೊಡನೆ ನಗರ 1951 ಮತ್ತೆ 45 ರಿಕ್ಷಾಗಳು ಸೇರಲ್ಪಟ್ಟವು. ಅಂದಿನ ದಿನಗಳಲ್ಲಿ 60, 70, 80, 90 ದಶಕದಲ್ಲಿ ರಿಕ್ಷಾ ಬಹಳ ಜನಪ್ರಿಯವಾಗಿರಲಿಲ್ಲ. ಅಂದಿನ ಜನ ಸರ್ಕಾರಿ ಕೆಂಪು ಬಸ್ಸುಗಳಲ್ಲಿ ತಿರುಗಾಡುವುದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದರು. 1970 ಮೀಟರ್ ದರ ಬಳಕೆಯಲ್ಲಿ ಇರಲಿಲ್ಲ. ಕನ್ನಡ ಚಲನಚಿತ್ರಗಳಲ್ಲಿ ನಾಯಕ ನಟ ಶಂಕರ್ ನಾಗ್, ವಿಷ್ಣುವರ್ಧನ್ ಮುಂತಾದವರು ರಿಕ್ಷಾ ಓಡಿಸಿ ಜನರಲ್ಲಿ ಆಟೋ ರಿಕ್ಷಾ ಜನಪ್ರಿಯತೆಯನ್ನು ಹೆಚ್ಚಿಸಿದರು. 1990 ಪೆಟ್ರೋಲಿನಿಂದಲೇ ಓಡಿಸಲಾಗುತ್ತಿದ್ದ ರಿಕ್ಷಾಗಳು ಮನೆಯ ಅಡಿಗೆ ಬಳಸಲಾಗುತ್ತಿದ್ದ ಇಂಧನದಿಂದ ಪ್ರಾಯೋಗಿಕವಾಗಿ ಚಲಾಯಿಸಿದವರಿಗೆ ಶಿಕ್ಷೆ ದಂಡವನ್ನು ವಿಧಿಸಲಾಗಿತ್ತು. ಬದಲಾವಣೆಗಳೊಂದಿಗೆ 2004 ಎಸ್ಎಂ ಕೃಷ್ಣ ಸರ್ಕಾರ 5,000 LPG ಪರ್ಮಿಟ್ಗಳನ್ನು ಆಟೋ ಚಾಲಕರಿಗೆ ಒಂದು ಪ್ರಯೋಗಾತ್ಮಕ ನೆಟ್ಟಿನಿಂದ ಕೊಡುವರೊಂದಿಗೆ ಹೊಸ ಅಧ್ಯಾಯವೊಂದು ಆರಂಭವಾಯಿತು. ಇಂದು ಆಟೋ ರಿಕ್ಷಾಗಳು ಪೆಟ್ರೋಲ್, ಡೀಸೆಲ್, LPG ಮತ್ತು CNG ಬಳಸುತ್ತವೆ. 2020 ಎಲೆಕ್ಟ್ರಿಕ್ ಆಟೋಗಳು ಬಳಕೆಗೆ ಬಂದಿವೆ. 10 ಮತ್ತು 45 ಹೀಗೆ ಮೊದಲ ಹೆಜ್ಜೆಗಳನ್ನು ಇಟ್ಟ ಆಟೋ ರಿಕ್ಷಾ ಇಂದು 73 ವರ್ಷಗಳ ನಂತರ 2.5 ಲಕ್ಷ ಸಂಖ್ಯೆಯಲ್ಲಿ ಜನರ ಮೆಚ್ಚಿನ ವಾಹನವಾಗಿ ಓಡಾಡುತ್ತಿವೆ. ಈಗ ಭಾಗ 2, ಇಂದು ಮಧ್ಯಮ ವರ್ಗದ ವಾಹನವೆಂದರೆ ಆಟೋ ಎನ್ನುವ ಮಟ್ಟಿಗೆ ನಾವು ಆಟೋವನ್ನು ಅವಲಂಬಿಸಿದ್ದೇವೆ. ಯಾರನ್ನು ನಂಬಿದ್ರೂ ಈ ಆಟೋ ಚಾಲಕರನ್ನು ನಂಬಾರದು. ಹೇಳಿದ ಕಡೆ ಬರಲು ಒಪ್ಪರು. ಅವರು ಎಲ್ಲಿಗೆ ಹೋಗ್ತಾರೆ ಅಂತ ಕೇಳಿ ನಾವು ಅಲ್ಲಿಗೆ ಹೋಗೋದು ಲೇಸು. ಈಗೆಲ್ಲ ಆಡಿಕೊಂಡರೂ ಆಟೋ ರಿಕ್ಷಾದಷ್ಟು ಸುಲಭದ ಸವಾರಿ ಯಾವುದೂ ಇಲ್ಲ. ಈಗ ಮುಂದಿನ ಭಾಗ ಅಂದರೆ ಮಲ್ಲಮ್ಮನ ಪವಾಡದ ವಿಷಯ ಹೇಳ್ತೇನೆ. ಮಲ್ಲಮ್ಮನ ಪವಾಡ ಎಂಬ ಸಿನಿಮಾ ಹೆಸರಿನ ಸಿನಿಮಾ 1969 ಬೆಂಗಳೂರಿನ ಭಾರತ್ ಟಾಕೀಸ್ನಲ್ಲಿ ಬಿಡುಗಡೆ ಆಗಿತ್ತು. ಅದು ಕೊನೆಯ ಕಪ್ಪು ಬಿಳುಪು ಚಿತ್ರಗಳಲ್ಲಿ ಒಂದು. ಸಾಧಾರಣ 1970 ಬಂದ ಚಲನಚಿತ್ರಗಳಲ್ಲಿ ಕಪ್ಪು ಬಿಳುಪು ಬೆರಳೆಣಿಕೆಯಷ್ಟು. ಮಲ್ಲಮ್ಮನ ಪವಾಡ ಡಾಕ್ಟರ್ ರಾಜ್ಕುಮಾರ್, ಸರೋಜಾದೇವಿ, ವಜ್ರಮುನಿ ಮುಂತಾದ ನಟಿಯರು ಇದ್ದ ಚಲನಚಿತ್ರ. ಇದು ಖಳನಾಯಕ ವಜ್ರಮುನಿಯವರ ಮೊಟ್ಟ ಮೊದಲ ಚಿತ್ರ ಮತ್ತು ಪುಟ್ಟಣ್ಣ ಕಣಗಾಲ್ ಸ್ವತಂತ್ರ ನಿರ್ದೇಶಕರಾಗಿ ಡಾಕ್ಟರ್ ರಾಜ್ಕುಮಾರನನ್ನು ನಿರ್ದೇಶಿಸಿದ ಪ್ರಥಮ ಚಿತ್ರ. ಒಬ್ಬ ಕಲಿತ ಚಾಣಾಕ್ಷಿ ಹೆಣ್ಣು ಬಾಲ್ಯದಲ್ಲಿ ಅಫೀಮು ಮುಂತಾದ ಔಷಧಿಗಳನ್ನು ಉಣ್ಣಿಸಿ ಆಸ್ತಿಗಾಗಿ ಪೆದ್ದನನ್ನಾಗಿಸಿದ ವಾರಿಸುದಾರ ಗಂಡನನ್ನು ಪಳಗಿಸಿ ವಿದ್ಯಾವಂತನನ್ನಾಗಿಸಿ ಖಳನಾಯಕ ಬಳಗವನ್ನು ದಿಟ್ಟವಾಗಿ ಎದುರಿಸುವ ಕಥೆ. ಇದು ಪ್ರಥಮವಾಗಿ ಬಂಗಾಳಿಯಲ್ಲಿ ಮಣಿಲಾಲ್ ಬ್ಯಾನರ್ಜಿಯವರ ಸ್ವಯಂ ಸಿದ್ಧ ಎಂಬ ಕಾದಂಬರಿಯ ಪ್ರೇರಿತ ತೆಲುಗು ಕಾದಂಬರಿ ಅರ್ಧಾಂಗಿಯ ಕನ್ನಡ ಅನುವಾದಿತ ಕತೆ ಅರ್ಧಾಂಗಿಯ ಚಿತ್ರೀಕರಣವಾಗಿತ್ತು. ಬಂಗಾಳಿ ಕತೆ ಸ್ವಯಂ ಸಿದ್ಧ 1975 ಅದೇ ಹೆಸರಿನಲ್ಲಿ ಚಲನಚಿತ್ರವಾಗಿ ಮುಂದೆ ತಮಿಳು ಭಾಷೆಯಲ್ಲಿ ಪೆಣ್ಣಿನ್ ಪೆರುಮೈ ಎಂಬ ಹೆಸರಿನಲ್ಲಿ ಬಂದು ಮತ್ತೆ ಹಿಂದಿಯಲ್ಲಿ 2 ಬಹುರಾಣಿ 1963 ಹಾಗೂ ಜ್ಯೋತಿ 1975 ಬಂದಿವೆ. ಮಲ್ಲಮ್ಮನ ಪವಾಡ ಮತ್ತೊಮ್ಮೆ ಪ್ರೇರೇಪಿಸಿ ತಮಿಳಿನಲ್ಲಿ ಯಂಗ ಚಿನ್ನ ರಸ ಎಂಬ ಚಿತ್ರವಾಗಿ ತೆಲುಗಿನಲ್ಲೂ ಅದು ಅಬ್ಬಾಯಿಗಾರು ಎಂದು ಚಿತ್ರಿತಗೊಂಡಿತ್ತು. ಇದನ್ನು ಪುನಃ ಹಿಂದಿಯಲ್ಲಿ ಬೇಟ, ಕನ್ನಡದಲ್ಲಿ ಅಣ್ಣಯ್ಯ ಮತ್ತು ಓರಿಯಾದಲ್ಲಿ ಸಂತಾನ್ 1998 ಎಂಬ ಹೆಸರಲ್ಲಿ ಜನಪ್ರಿಯ ಚಿತ್ರಗಳೆನಿಸಿವೆ. ಮಲ್ಲಮ್ಮನ ಪವಾಡ ಹೆಣ್ಣೊಬ್ಬಳು ಸಾಹಸದಿಂದ ಪವಾಡ ಸದೃಶ ಬದಲಾವಣೆ ಅಂತ ಇರೋದಕ್ಕೆ ಒಂದು ಮಾದರಿ. ನಾನು ಚಿಕ್ಕ ಹುಡುಗ ಅಂದರೆ ಶಾಲೆಗೆ ಹೋಗುವ ದಿನಗಳಿಂದ ಕಂದ ಆಟೋ ರಿಕ್ಷಾ ಮುಂದೆ ಬ್ಯಾಂಕ್ ಅಧಿಕಾರಿ ಆದಾಗ ಹೆಚ್ಚಿನ ಅಗತ್ಯಕ್ಕೆ ಒದಗಿ ನನಗೆ ಆಟೋ ಚಾಲಕರ ಬಳಗವೇ ಗೆಳೆಯರಾಗಿದ್ದಾರೆ. ಹೀಗೆ ನಾವು ಹೊರಹೊರಟರೆ ಮೊದಲು ಹುಡುಕುವುದು ಒಂದು ಆಟೋವನ್ನು,
ಈಗ ಮೊಬೈಲಿನಲ್ಲಿ ಓಲಾ ಉಬರ್ ಮುಂತಾದ ಆ್ಯಪ್ಗಳಿಂದ ಈ ಆಟೋ ನಾವಿದ್ದೆಡೆ ಬರುತ್ತವೆ. ಇತ್ತೀಚೆಗೆ ಕೋಣನಕುಂಟೆ ಮೆಟ್ರೋ ಬಳಿ ಓಲಾ ಹಾಕಿದಾಗ ಎಂದಿನಂತೆ ಗಂಡಿನ ಧ್ವನಿಯ ಬದಲು ಒಂದು ಹೆಣ್ಣು ಧ್ವನಿ ಉತ್ತರಿಸಿ 4-5 ನಿಮಿಷಗಳಲ್ಲಿ ಯೂನಿಫಾರ್ಮ್ ತೊಟ್ಟ ಚಾಲಕಿ ಓರ್ವಳು ಆಟೋ ನನ್ನ ಮುಂದೆ ನಿಲ್ಲಿಸಿದಳು. ನನ್ನ 66 ವರ್ಷದ ಜೀವಮಾನದಲ್ಲಿ ಇದು ನಾನು ಪ್ರಯಾಣಿಸಿದ ಮೊತ್ತ ಮೊದಲು ಹೆಣ್ಣು ನಿರ್ವಾಹಕಿ ನಿಯಂತ್ರಿತ ಆಟೋ. ಕುಶಲ ಮಾತಾಡಿ ಬಹಳ ಹುಡುಗಿಯರು ಈಗ ಆಟೋ ಓಡಿಸ್ತಾ ಇದ್ದರು. ನನಗೆ ಈ ಬಡಾವಣೆಯಲ್ಲಿ ಸಮೀಪ ಒಬ್ಬಳೇ ಗೆಳತಿ ನನ್ನ ಹಾಗೆ ಆಟೋ ಓಡಿಸುತ್ತಿರುವುದಾಗಿ ಆಕೆ ಹೇಳಿದಳು. ಏನಮ್ಮ ಬರೀ ಹೆಂಗಸರು ಅಥವಾ ಹುಡುಗಿಯರನ್ನು ಒಂದು ದಿನ ಊರ್ ಸುತ್ತಲೂ ಕರ್ಕೊಂಡು ಹೋಗೋದಾದ್ರೆ ಬರುವೇನು ಎಂದು ಕೇಳಿದಾಗ ಆಕೆ, ಹೌದು ಸರ್ ಮೊದಲೇ ಹೇಳಿ, ಫ್ರೀ ಇದ್ರೆ ಇಲ್ವಾ ಫ್ರೀ ಮಾಡ್ಕೊಂಡು ಬರಲು ಆಗುತ್ತಾದ್ರೆ ಖಂಡಿತ ಬರ್ತೇನೆ ಅಂದಳು. ಏನಮ್ಮ ನಿನ್ನ ಹೆಸರು ಮತ್ತು ನಿನ್ನ ನಂಬರ್ ಏನು ಎಂದು ಅಂದಾಗ ಆಕೆ ಹೇಳಿದ್ಲು, ನನ್ನ ಹೆಸರು ಮಲ್ಲಮ್ಮ, ನನ್ನ ನಂಬರ್ 9663954921. ಇದು ಒಂದು ಮಲ್ಲಮ್ಮನ ಪವಾಡವೇ ಅಲ್ವೇ? ನಮಸ್ಕಾರ. ಧನ್ಯವಾದ ವೆಂಕಟೇಶ್ ಕಾಮತ್. ಈಗ ಎಂ ಎಸ್ ನರಸಿಂಹಮೂರ್ತಿ ಅವರ ನಂತರ ಜಿ ವಿ ಹೆಗ್ಡೆ ಅವರು. ಒಂದು ಲಲಿತ ಪ್ರಬಂಧ, ಜಿಪುಣ್ಣತನದ ಪರಮಾವಧಿ. ಮನುಷ್ಯ ದುಂದುವೆಚ್ಚ ಮಾಡಬಾರ್ದು ಅಂತ ಸಾಮಾನ್ಯವಾಗಿ ಮನುಷ್ಯರೇ ಹೇಳ್ತಾರೆ. ಜಾಸ್ತಿ ಖರ್ಚು ಮಾಡಿದ್ರು ಸಮಾಜ ಬೈಯುತ್ತೆ, ಕಡಿಮೆ ಖರ್ಚು ಮಾಡಿದ್ರು ಬೈಯುತ್ತೆ. ಖರ್ಚೇ ಮಾಡಲಿಲ್ಲ ಅಂದಾಗ ಜುಗ್ಗ ಕಂಜೂಸ್ ಅಂತ ಕರೆಯುತ್ತೆ. ನಾನು ಅನೇಕ ಜಿಪುಣರನ್ನ ಕಂಡಿದ್ದೇನೆ. ಜಿಪುಣತನದಲ್ಲೇ ಮಹಡಿ ಮನೆಗಳನ್ನು ಕಟ್ಟುವ ಮಹನೀಯರು ಕೂಡ ಇದ್ದಾರೆ. ಒಂದ್ಸಲ ಒಬ್ಬ ಜಿಪುಣ ಸಿಕ್ಕಿದ್ದ, ಅವನಿಗೆ ಸುಮಾರು 50 ವರ್ಷ ಇರ್ಬೋದು. ಅವನಿಗೆ ಚಕ್ಲಿ ಕೊಟ್ಟಾಗ ಕುಟಾಣಿ ತರಿಸಿ ಪುಡಿ ಮಾಡ್ಕೊಂಡು ಚಕ್ಲಿ ತಿಂದ. ನಂಗೆ ಆಶ್ಚರ್ಯ ಆಯ್ತು, ಏಯ್ ಏನಾಗಿದೆ ನಿನ್ಗೆ, ಇನ್ನು ಚಿಕ್ಕ ವಯಸ್ಸು, ಹಲ್ಲುಗಳಿವೆ, ಚಕ್ಲಿನ ಯಾರಾದ್ರೂ ಕುಟಾಣಿ ಹಾಕಿ ಪುಡಿ ಮಾಡ್ಕೊಂಡು ತಿಂತಾರಾ ಅಂದೆ. ಅದಕ್ಕೆ ಅವನು, ಹಂಗಲ್ಲ ಸರ್, 50 ವರ್ಷ ಆದ್ಮೇಲೆ ಹಲ್ಲುಗಳು ಸೌದೋಗುತ್ತೆ, ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿಸ್ಬೇಕಾಗತ್ತೆ. ಒಂದೊಂದು ಹಲ್ಲಿಗೆ ಸುಮಾರು 10,000 ತಗೋತಾರೆ, 32 ಹಲ್ಲಿಗೆ 3.5 ಲಕ್ಷ ಆಗುತ್ತೆ. ಮುಂದೆ ಬರೋ ವೃತ್ತ ಖರ್ಚನ್ನ ಉಳಿಸೋ ಯೋಚನೆ ಈಗಲೇ ಮಾಡ್ತಾ ಇದ್ದೀನಿ, ಚಕ್ಲಿನ ನಾನು ಪುಡಿ ಮಾಡ್ಕೊಂಡೆ ತಿಂತೀನಿ ತಂದ. ಇನ್ನು ಯಾವ ತರ ಎಲ್ಲ ಉಳಿತಾಯ ಮಾಡ್ತಾ ಇದೀಯಾ ಅಂತ ಕುತೂಹಲದಿಂದ ಕೇಳಿದೆ. ನಿಮ್ಮ ಮನೆಗೆ ಬರ್ಬೇಕಾದ್ರೆ ನಾನು 1,000 ಹೆಜ್ಜೆ ಇಡಬೇಕು, ಚಪ್ಪಲಿ ಸವಿಯುತ್ತೆ, ಅದಕ್ಕೆ ನಾನು ಏನ್ ಮಾಡ್ತೀನಿ, ದೂರ ದೂರ ಹೆಜ್ಜೆ ಇಟ್ಕೊಂಡ್ಬರ್ತೀನಿ, 750 ಹೆಜ್ಜೆ ಇಡೋದ್ರಲ್ಲಿ ನಿಮ್ಮ ಮನೆ ತಲುಪ್ತೀನಿ, 250 ಸಲ ಚಪ್ಪಲಿ ಸವಿಯೋ ತಪ್ಪುತ್ತಲ್ಲ ಅಂದ. ಇಷ್ಟೆಲ್ಲಾ ಜಾಣ್ಮೆ ವಹಿಸಿದ್ರೆ ಒಂದಲ್ಲ ಒಂದೇನ ದೇವಸ್ಥಾನದ ಹತ್ರ ಚಪ್ಪಲಿ ಕಳ್ಕೊಳ್ಳೋದಂತೂ ಗ್ಯಾರಂಟಿ ಅಂತ ನನಗನ್ನಿಸ್ತು. ನಾನು ಗೆಳೆಯ ವಿಶ್ವನ್ ಜೊತೆಯಲ್ಲಿ ಈ ವಿಷಯ ಡಿಸ್ಕಸ್ ಮಾಡ್ತಾ ಇದ್ದೆ, ಜಿಪುಣತನದ ಬಗ್ಗೆ ವಿರೋಧ ಮಾಡ್ತಾ ಇದ್ದೆ. ಅಲ್ಲ ವಿಶ್ವ, 4 ಕಡೆ ಉದ್ದದ ಒಂದು ಹಳ್ಳ ಹಾರಬೇಕಾದ್ರೆ ನೀನು 4 ಕಡೆಗಿಂತ ಜಾಸ್ತಿ ಹಾರಬೇಕು, ಅದ್ರಲ್ಲಿ ಉಳಿತಾಯ ಮಾಡೋಕೆ 3.5 ಅಡಿ ಹಾರಿದ್ರೆ ಒಳಗಡೆ ಬಿದ್ದು ಮೂಳೆ ಮುರಿಯುತ್ತೆ ಅಂತಂದೆ. ಆದ್ರೆ ಅವನು ಕೂಡ ಒಪ್ಪಕ್ಕೆ ತಯಾರೇ ಇರಲಿಲ್ಲ. ನೀರನ್ನು ಉಳಿಸೋಕೆ ಕಡಿಮೆ ನೀರನ್ನು ಕುಡಿಯತಕ್ಕಂಥ ಜನಗಳು ನೋಡಿದ್ದೇನೆ, ಸೋಪನ್ನು ಉಳಿಸೋಕೆ ದಿನ ಬಿಟ್ಟು ದಿನ ಸ್ನಾನ ಮಾಡೋರು ನೋಡಿದ್ದೇನೆ, ಇನ್ನು ಕೆಲವರಂತೂ ಸೋಪಿನ ಪ್ಲಾಸ್ಟಿಕ್ ರ್ಯಾಪ್ ಹಾಗೆ ಹಾಕೊಂಡು ಉಜ್ತಾರೆ, ಸೋಪ್ ಕರಗಲ್ಲ ಅಂತ. ಆದರೆ ಇದರಿಂದ ಮತ್ತೇನೋ ಸಮಸ್ಯೆ ಶುರುವಾಗಿ 1-4 ಆಸ್ಪತ್ರೆ ಖರ್ಚು ಮಾಡೋ ಸಂದರ್ಭಗಳು ಬಂದಿರೋದೇ ಹೆಚ್ಚು. ಗೆಳೆಯ ಮೋಹನ ಟಿಫನ್ ಉಳಿಸಲು ಒಂದು ಅದ್ಭುತವಾದ ಸ್ಕೀಮ್ ಶುರು ಮಾಡಿದ್ದ. ಅವನಿರೋದು ದೇವಸ್ಥಾನಗಳು ಹೆಚ್ಚಾಗಿರ್ತಕ್ಕಂಥ ಟೆಂಪಲ್ ರಸ್ತೆಯಲ್ಲಿ. ಬೆಳಗಾಗೆದ್ದು ಟಿಫನ್ ತಯಾರಿ ಮಾಡಬೇಕು, ಪೂರಿ ಚಪಾತಿ ಉಪ್ಪಿಟ್ಟು ಇವೆಲ್ಲ ಮಾಡೋಕ್ಕೆ ತುಂಬ ಹಣ ಖರ್ಚಾಗುತ್ತೆ. ಬೆಳಗಾಗೆದ್ದು ಏನು ತಿನ್ನಲಿಲ್ಲ ಅಂದರೆ ಗಾಡಿ ಮುಂದೆ ಹೋಗೋದಿಲ್ಲ. ಅದಕ್ಕೆ ಅವನು ಮಾಡೋದು ಸುಲಭ ಐಡಿಯಾ ಏನು ಗೊತ್ತಾ, ದೇವರಲ್ಲಿ ಭಕ್ತಿ ಇದ್ರೆ ಹಣ ಉಳಿಯುತ್ತೆ, ಮನೆಯಲ್ಲಿ ಟಿಫನ್ ಮಾಡೋಷ್ಟಿಲ್ಲ ಅಂದ. ನನಗೆ ಆಶ್ಚರ್ಯ ಆಯಿತು, ಅಲ್ಲಯ್ಯ ದೇವ್ರಿಗೆ ಇದಕ್ಕೆ ಏನು ಸಂಬಂಧ? ನಾನು ಯೋಚನೆ ಮಾಡಿದೆ, ಹೆಂಗುಳಿಸ್ತೀಯ ಹಣನ ಕೇಳಿದೆ. ಬೆಳಗಾಗಿದ್ದು ದೇವಸ್ಥಾನಕ್ಕೆ ಹೋಗ್ತೀನಿ, ದೇವ್ರಿಗೊಂದು ನಮಸ್ಕಾರ ಹಾಕ್ತೀನಿ, ಹೊರಗಡೆ ಬರ್ತಾ ಪೊಂಗಲ್ ಅಥವಾ ಮೊಸರನ್ನ ಧ್ವನಿಯಲ್ಲಿ ಕೊಡ್ತಾರಲ್ಲ, ತಿನ್ಕೊಂಬಂದ್ರೆ ಟಿಫನ್ ದುಡ್ಡು ಉಳಿಯಿತು ಅಂತಾನೆ. ನಂಗೆ ನಗು ಬಂತು, ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ಕೈಯಲ್ಲಿ ಕೊಡ್ತಾರೆ ಇಲ್ಲ ಚಿಕ್ಕ ಧ್ವನಿಯಲ್ಲಿ ಕೊಡ್ತಾರೆ, ಅದು ಯಾವ ಮೌಲ್ಯಕ್ಕೆ ಸಾಧ್ಯ? ಎಲ್ಲೋ ದೇವರಲ್ಲೂ ಭಕ್ತಿ ಇರ್ಬೇಕಮ್ಮ ಅಂತ ಅವನು ಹೇಳ್ದ. ದೇವನೊಬ್ಬ ನಾಮ ಹಲವು ಅಂತ ಕೇಳಿಲ್ವೇ, ನನಗೆ ಉಪದೇಶ ಕೊಟ್ಟ. ಅಂದ್ರೆ ಬೇರೆ ದೇವರುಗಳ ನೋಡಿ ಅಲ್ಲಿ ಕೂಡ ಹೋಗಿ ನಮಸ್ಕಾರ ಮಾಡ್ತೀಯಾ
ಹೌದೌದು, ಬೇರೆ ದೇವಸ್ಥಾನಗಳಿಗೂ ಹೋಗ್ತೀನಿ, ಅಲ್ಲಿ ಅಲ್ಲಿ ಕೂಡ ನಮಸ್ಕಾರ ಮಾಡ್ತೀನಿ. ನನ್ನ ಭಕ್ತಿಯಿಂದ ನಮಸ್ಕಾರ ಮಾಡುವಾಗ ನನ್ನ ಭಕ್ತಿಗೆ ಮೆಚ್ಚಿದ ಕೆಲವು ಭಕ್ತಾದಿಗಳು ಬಾಳೆಹಣ್ಣು, ಕಲ್ಸಕ್ರೆ, ಇನ್ನು ಏನೇನೋ ಪ್ರಸಾದ ಕೊಡ್ತಾರೆ. ಬೇರೆ ಬೇರೆ ದೇವಸ್ಥಾನದಲ್ಲಿ ಬೇರೆ ಬೇರೆ ಪ್ರಸಾದಗಳು ಸಿಗುತ್ತೆ. ಕೆಲವು ಕಡೆ ಉಸುಲಿ ಮಾಡ್ತಾರೆ, ಕೆಲವು ಕಡೆ ರಸಾಯನ ಮಾಡ್ತಾರೆ, ಪೊಂಗಲ್ಲು ಪುಳಿಯೋಗರೆ ಅಂತೂ ಮಾಮೂಲು ಅಂತ ತಿಂಡಿಗಳ ಲಿಸ್ಟೇ ಕೊಟ್ಟ. ಒಂದು ವೇಳೆ ದೇವಸ್ಥಾನದ ಬರೀ ತೀರ್ಥ ಕೊಟ್ಟು ಕಳ್ಸೋರು ಏನ್ ಮಾಡ್ತೀಯ ಅಂತ ಕೇಳಿದೆ. ಪ್ರಸಾದ ಕೊಡೋ ದೇವಸ್ಥಾನಗಳೇ ಬೇರೆ ಇವೆ, ಅವುಗಳ ಲಿಸ್ಟ್ ಮಾಡಿಕೊಂಡು ನಾವು ಪೂಜಾರಿಯನ್ನು ಬುಕ್ ಮಾಡ್ಕೋಬೇಕು, ಕ್ರಮವಾಗಿ ಹೋಗ್ಬೇಕು. ಬರ್ತಾ ಹುಂಡಿ ಮೇಲೆ ಕೈ ಇಟ್ಟು ಬಂದ್ರೆ ಸಾಕು. ಏಯ್, ಖಾಲಿ ಕೈ ಹಾಕಿಡ್ಬೇಕು ಹುಂಡಿ ಮೇಲೆ ಅಂದೆ. ಹಣ ಹಾಕ್ತಾ ಇದ್ದಾನೇನು ಅಂತ ಜನಕ್ಕೆ ಅನ್ನಿಸ್ಬೇಕು, ಅದು ಗೌರವ ಕಾಪಾಡುತ್ತೆ ಅಂದ. ನಾನು ಸಿಂಗಾಪುರ್ಗೆ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಅಲ್ಲೊಂದು ವಿಚಿತ್ರ ಕಂಡೆ. ಅಲ್ಲಿ ಡಾಲರ್ ರೇಟ್ ತುಂಬಾನೇ ಇದೆ ಇವತ್ತೂ. ಒಮ್ಮೆ ಟಿಫನ್ ಮಾಡಿದ್ರೆ ನಮ್ಮ ಕರೆನ್ಸಿಯಲ್ಲಿ 500 ರಿಂದ 1,000 ರೂಪಾಯಿ ಖರ್ಚಾಗುತ್ತೆ. ಅನ್ನಲಕ್ಷ್ಮಿ ಹೋಟೆಲ್ ಹೆಸರು, ಸರಿಯಾಗಿದೆ, ಈಗಲೂ ಇದೆ. ಆ ಅನ್ನಲಕ್ಷ್ಮಿ ಹೋಟೆಲ್ಗೆ ಹೋಗಿದ್ದೆ. ಏನಾದರೂ ತಿನ್ನಿ, ಎಷ್ಟಾದರೂ ತಿನ್ನಿ, ಬಿಲ್ ಕೊಡೋಷ್ಟಿಲ್ಲ ಅಂತ ಬೋರ್ಡು. ಹೌದು, ಅಲ್ಲೊಂದು ಹುಂಡಿ ಇಟ್ಟಿರ್ತಾರೆ. ನಾವು ಎಷ್ಟು ತಿಂದಿರ್ತೀವೋ ಅದಕ್ಕೆ ತಕ್ಕಂಥ ಹುಂಡಿಗೆ ನಾವೇ ಒಂದು ಅಂದಾಜ್ ಮೇಲೆ ಹಣ ಹಾಕಬೇಕು, ಅಥವಾ ಹಾಕದೆ ಬಂದರೂ ಅವ್ರೇನು ಕೇಳಲ್ಲ. ಅನ್ನಲಕ್ಷ್ಮಿಗೆ $1 ಹಾಕಿ ಬಂದರೂ ಸಾಕು. ಬೇಕಾದ್ದೆಲ್ಲ ನಾವು ಆರ್ಡರ್ ಮಾಡಿದ್ವಿ, ಮಾಣಿ ತಂದುಕೊಟ್ಟ, ಚೆನ್ನಾಗಿ ತಿಂದ್ವಿ. ನಾವು 4 ಜನ ಹೋಗಿದ್ವಿ, 2,000ಕ್ಕಿಂತ ಜಾಸ್ತಿ ಬಿಲ್ ಆಗಿತ್ತು. ಹೊರಗಡೆ ಬರೋವಾಗ 500 ರೂಪಾಯಿನ ಹುಂಡಿಗೆ ಹಾಕಿದ್ವಿ. ಅನ್ನಲಕ್ಷ್ಮಿನ ಹೋಟೆಲ್ನ ಹೆಸರು ಅನ್ವರ್ಥ ಅಂತ ಅನ್ನಿಸ್ತು ನನಗೆ. ಇಂಥ ಹೋಟ್ಲ್ಗಳೇನಾದರೂ ನಮ್ಮಲ್ಲಿ ಶುರುವಾದರೆ ಏನು ಗತಿ ಅಂತ ಯೋಚನೆ ಮಾಡಿದೆ. ಆರಾಮಾಗಿ ಅನಕ್ಷೇತ್ರದಲ್ಲಿ ತಿಂತಾರಲ್ಲ, ಹಂಗೆ ತಿಂದು ಎದ್ದು ಬರ್ತಾರೆ. ಕೇಳಿದ್ರು ಬೋರ್ಡ್ ತೋರಿಸ್ತಾರೆ, ದುಡ್ಡು ಕೊಡಲ್ಲ, ಜಗಳ ಶುರು ಆಗುತ್ತೆ. ಮನುಷ್ಯ ಜಿಪುಣತನವನ್ನ ಎಲ್ಲ ಕಡೆ ತೋರಿಸೋದು ತಪ್ಪು, ಇರೋವಾಗ ಆನಂದ ಪಡಬೇಕು. ಚಾರ್ವಾಕ ತನ್ನ ಸಿದ್ಧಾಂತದಲ್ಲಿ ಇದನ್ನೇ ಹೇಳ್ತಾನೆ, ಸಾಲ ಮಾಡಿ ತುಪ್ಪ ತಿನ್ನು ಅಂತ ಸ್ಪಷ್ಟವಾಗಿ ಹೇಳಿದ್ದಾನೆ. ಸತ್ತ ಮೇಲೆ ಬೂದಿ ಆಗ್ತಕ್ಕಂಥ ಈ ದೇಹ ಮತ್ತೆ ಹುಟ್ಟಿ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಇದ್ದಾಗಲೇ ನೀನು ತುಪ್ಪವನ್ನು ತಿನ್ನು, ಸಾಲ ಮಾಡು ಅಂತ ನೇರವಾಗಿ ಚಾರ್ವಾಕ ಕ್ರಿಸ್ತ ಪೂರ್ವದಲ್ಲೇ ಹೇಳಿದ್ದಾನೆ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅಂತ ಸರ್ವಜ್ಞ ಸಹ ಹೇಳಿದ್ದಾನೆ. ನಮ್ಮ ಕೈ ನಡೆಯುವಾಗ ಹೊಟ್ಟೆ ತುಂಬ ಊಟ ಮಾಡಬೇಕು ಅಷ್ಟೇ ಅಲ್ಲ, ಗೆಳೆಯರು ಸಂಬಂಧಿಗಳನ್ನ ಕರೆಸಿ ಅವ್ರಿಗೂ ಕೂಡ ಒಂದಷ್ಟು ಊಟ ಹಾಕ್ಬೇಕು, ಸಂತೋಷ ಪಡಬೇಕು, ಪಡಿಸ್ಬೇಕು. ಬದುಕಿರೋವಾಗ ಸಿಗೋ ಆನಂದ ಸತ್ತ ಮೇಲೆ ಸಿಗೋದಿಲ್ಲ. ನನಗೆ ಸತ್ತು ಅಭ್ಯಾಸ ಇಲ್ಲ. ಚಾರ್ವಾಕನ ಸಿದ್ಧಾಂತ ಓದಿ ಅಂದಾಜಿನ ಮೇಲೆ ಹೇಳ್ತಾ ಇದ್ದೀನಿ. ಹಂಚಿ ತಿಂದರೆ ಆನಂದ ಹೆಚ್ಚು, ಇದು ನನ್ನ ನಿಲುವು. ನಮಸ್ಕಾರ. ಧನ್ಯವಾದ ಮಿಷನ್. ಈಗ ಜಿ ವಿ ಹೆಗಡೆಯವರು, ಅವರ ನಂತರ ಹೊಲೇನಹಳ್ಳಿ ರಮೇಶ್. ಸರ್ ಕೇಳಿಸ್ತಾ ಇಲ್ಲ. ಎಲ್ಲರಿಗೂ ಕೇಳಿಸ್ತಾ ಇದೆಯಾ? ಅವ್ರ ಧ್ವನಿ ನಮಗೆ ಕೇಳಿಸ್ತಾ ಇದೆ. ಕಂಟಿನ್ಯೂ ಮಾಡಿ ಸರ್. ನನಗೆ ಅವ್ರ ಧ್ವನಿ ಕೇಳಿಸ್ತಾ ಇಲ್ಲ. ನನಗೂ ಕೇಳಿಸ್ತಾ ಇಲ್ಲ ಅವ್ರದ್ದು ಪ್ರಸ್ತುತಿ. ನಮಗೂ ಕೇಳಿಸ್ತಾ ಇಲ್ಲ. ನಮಗೆಲ್ಲ ಕೇಳ್ತಾ ಇದೆ ಮೇಡಮ್. ನಮಗ್ ಕೇಳಿಸ್ತಾ ಇಲ್ಲ. ಹೆಗ್ಡೆಯವರೆ ಸ್ವಲ್ಪ ಜೋರಾಗಿ ಓದಿ, ಸ್ವಲ್ಪ ಜೋರಾಗಿ ಓದಿ, ಮೈಕ್ ಹತ್ರ ಇಟ್ಕೊಳ್ಳಿ. ಇಲ್ಲ, ಹಾಗಲ್ಲ, ಕೆಲವರಿಗೆ ಕೇಳಿಸ್ತಾ ಇದೆ, ಕೆಲವರಿಗೆ ಕೇಳಿಸ್ತಾನೆ ಇಲ್ಲ. ಏನು ಕ್ಲಿಯರ್ ಕೇಳಿಸ್ತಾ ಇಲ್ಲ, ಕೇಳ್ತಾ ಇದೆ. ಇಲ್ಲ ಇಲ್ಲ, ಡಿಸ್ಟರ್ಬ್ ಮಾಡ್ಬಿಡಿ, ಅವ್ರು ಓದ್ಲಿ ಪ್ಲೀಸ್.
ಧನ್ಯವಾದ ಹೆಗಡೆ ಅವರೇ. ಈಗ ಹೊಲೆಯನಹಳ್ಳಿ ರಮೇಶ್ ಅವ್ರ ನಂತರ ಟಿ ಎಸ್ ಶ್ರವಣಕುಮಾರ್. ಎಲ್ಲರಿಗೂ ನಮಸ್ಕಾರ. ಇಂದಿನ ದಾಸೋಹದ ಅಧ್ಯಕ್ಷರು ಶ್ರೀಧರ ಬಾಣ ಅವರವರಿಗೆ ನಮಸ್ಕಾರಗಳು. ನಾನೊಂದು ಸಣ್ಣ ಕವನ ಅನ್ನೋದಕ್ಕಿಂತ ಪದ್ಯವನ್ನು ಓದ್ತೇನೆ. ಶರದಿಯ ಪರ ವಕೀಲಿನಂತೆ ನನ್ನ ವಾದ ಇರುತ್ತೆ ಅಷ್ಟೇ. ಶರದಿಯನು ಮತ್ತೊಮ್ಮೆ ಮತಿಸಿ ಅರಿಯುವ ಆಸೆ ನನಗೇಕೆ ಬಂದಿತೋ ತಿಳಿಯಲಿಲ್ಲ. ಅವನ ಪರ ವಾದ ಕೇಳಿ ಅರಿವಾದುದಿಷ್ಟೇ, ಜನಕ್ಕಿಂತ ಕೆಡುಕರು ಬೇರೆ ಯಾರೂ ಇಲ್ಲ. ತುಂಬಿದ ಕೊಡ ಶರದಿ ಭೂಮಿಗೆ ಪರಿಧಿ ನಿಧಿ, ಅವಗಿಲ್ಲ ಖಂಡಗಳ ಪ್ರತ್ಯೇಕ ಮಾಡುವ ಗೀಳು. ಎಲ್ಲವನ್ನು ಬೆಸೆದು ಏಕವಾಗಿದೆ ಶರದಿ ಏಳು, ಮೊಡುವಲ್ಲ ಅವ ಸೈನ್ಯ ತೀರವನು ರಕ್ಷಿಪ ಆಳು. ದೂರ ತೀರದ ಕನಸುಗಳ ಅಳಿಸಿ ಹಾಕಲು ಅಲೆಯೆಬ್ಬಿಸುವವನಲ್ಲ ಅವ, ಕೋಟಿ ಕೋಟಿ ಜಲಚರಗಳಿಗೆ ಆಶ್ರಯ ಜಲದಿ ತವರು. ಅನಿವಾರ್ಯ ಸುನಾಮಿ ಒಡಲ ಉರಿ ಸುಡಲು. ಕತ್ತಲನು ಉಗುಳುವುದಿಲ್ಲ ರವಿಯ ನುಂಗಿ, ಹೆದರಬೇಕಿಲ್ಲ ಅವ ತೇಳಿಸುವ ತೆಳ್ಳನೆಯ ನೀರು. ಬಣ್ಣ ಬದಲಿಸದವನು
ಜಗವ ಸುತ್ತಲೂ ಗಮ್ಯಹಾರಿ ಹುಣ್ಣಿಮೆಗೆ ಉಕ್ಕುವನು ಆಗ ಜಗಕ್ಕೆ ಬೆಳದಿಂಗಳು ಜನರು ತಿಳಿಗಾಳಿ ಇತ್ತವಗೆ ವಿಷಕಾರುತ್ತಿರುವರು ಹರಿವ ನದಿಗಳಿಗೆ ವಿಷವಿಕ್ಕಿ ಅಡೆತಡೆಗಳ ಇಕ್ಕಿ ಅಡ್ಡ ಗೋಡೆಗಳ ನಡುಮನೆಗೆ ತಂದಿಕ್ಕಿ ಸೇತುವೆಯ ಹುಡುಕುವ ಚಾಳಿಯವರು ನಿದ್ರಿಸುವುದಿಲ್ಲ ಶರಧಿ ಇರುಳು ಆಕಾಶ ಹೊದ್ದು ಮುತ್ತು ರತ್ನಗಳ ಒಡೆಯ ಲಕ್ಷ್ಮಿ ಒಡಲೊಳಗಿಹಳು ಪ್ರತಿಯಾಗಿ ಒಗೆಯುವೆವು ಕಾಮಧೇನುವಿಗೆ ಬಾಟಲಿಗಳು ಧರೆಗಿಳಿದ ಬಾಂಬು ರಾಕೆಟ್ಟುಗಳು ಶರದಿಯನ್ನು ಮತ್ತೊಮ್ಮೆ ಮತಿಸುವ ಆಸೆ ನನಗೇಕೆ ಬಂದಿತೋ ತಿಳಿಯಲಿಲ್ಲ ಅವನ ಪರವಾದ ಅರಿವಾದುದಿಷ್ಟೇ ಜನರಿಗಿಂತ ಕೆಡುಕರು ಬೇರೆ ಯಾರೂ ಇಲ್ಲ ನಮಸ್ಕಾರ ನನ್ನ ಪ್ರಸ್ತುತಿ ಮುಗಿತು ಅಲ್ಲಿಗೆ ಅವಕಾಶಕ್ಕೆ ಧನ್ಯವಾದಗಳು ಧನ್ಯವಾದ ರಮೇಶ್ ಈಗ ಟಿ ಎಸ್ ಶರಣಕುಮಾರ್ ಇವರು ಅವರ ನಂತರ ಜಗನ್ನಾಥ್ ದಾಸೋಹದ ಮುಖ್ಯ ಅತಿಥಿ ಶ್ರೀ ಶ್ರೀಧರ ಬಾಣ ಅವರು ಅವರಿಗೆ ಹಾಗೂ ಮಿಕ್ಕೆಲ್ಲ ದಾಸೋಹಿಗಳಿಗೆ ವಂದಿಸುತ್ತ ನನ್ನ ಈ ಪ್ರಸ್ತುತಿಯನ್ನ ಪ್ರಾರಂಭಿಸ್ತಾ ಇದ್ದೀನಿ. ಇದು ಕಳೆದ ದಾಸೋಹದಲ್ಲಿ ನಾನು ಪ್ರಸ್ತುತಪಡಿಸಿದ ಸ್ವಗತ ಲೇಖನದ ಮುಂದಿನ ಭಾಗ. ಒಂದು ಕೊಂಡಿಗಾಗಿ ಅಲ್ಲಿನ ಕಡೆಯ ಎರಡು ಲೈನ್ಗಳನ್ನ ಇಲ್ಲಿ ಮತ್ತೆ ಪುನರುಚ್ಚರಿಸಿ ಇಂದಿನ ಒಂದು ಲೇಖನವನ್ನು ಪ್ರಾರಂಭಿಸ್ತೇನೆ. ತುರ್ತು ಚಿಕಿತ್ಸಾ ಘಟಕದ ಡಾಕ್ಟರು ನನ್ನ ಹೆಸರನ್ನು ಕೂಗಿ ಸಂದೇಶ ಬಂದಿದೆ, ಇವರನ್ನು ತೀವ್ರ ನಿಗಾ ಘಟಕಕ್ಕೆ ಕಳಿಸಿ ಎನ್ನುತ್ತಾರೆ. ಸರಸರನೆ ತೀವ್ರ ನಿಗಾ ಘಟಕದ ಸ್ಟ್ರೆಚರ್ಗೆ ವರ್ಗಾಯಿಸಿ ಆ ಇನ್ನೊಂದು ಬೇರೆಯೇ ಪ್ರಪಂಚದೊಳಗೆ ಕಾಲು ಕಾಲಲ್ಲ ಇಡೀ ದೇಹವೇ ಅಲ್ಲಿಗೆ ಸಾಗಿ ನನ್ನ ಚಿಕಿತ್ಸೆಯ ಪರ್ವ ಆರಂಭವಾಗುತ್ತದೆ. ಸ್ಟ್ರೆಚರ್ ತೀವ್ರ ಚಿಕಿತ್ಸಾ ಘಟಕದ ಬಾಗಿಲ ಮುಂದೆ ನಿಂತೊಡನೆ ಸ್ವರ್ಗದ್ದೋ ನರಕದ್ದೋ ಬಾಗಿಲು ತೆರೆದಂತೆ ಘಟಕದ ಎರಡೂ ಬಾಗಿಲುಗಳನ್ನು ತೆಗೆದುಕೊಂಡವು. ಅಷ್ಟರಲ್ಲೇ ಯಮಕಿಂಕರ ನನ್ನ ಹಿಂದೆಯೇ ತೂರಿಕೊಳ್ಳಲು ನೋಡಿದ. ಆದರೆ ಇಲ್ಲಿನ ದ್ವಾರಪಾಲಕ ಬಿಟ್ಟಾನಿಯೇ, ಈಗ ನಿನಗಿಲ್ಲಿ ಪ್ರವೇಶವಿಲ್ಲ, ಹೋಗಯ್ಯ, ಅವಶ್ಯಕತೆ ಬಿದ್ದರೆ ಬರುವ ಎಂತೆ ಅಂತ ಅವನನ್ನ ಗದರಿಸಿ ಕಳುಹಿಸಿದ. ಬೆಡ್ ನಂಬರ್ 5 ಎಂದು ಒಳಗೆ ಕರೆದುಕೊಳ್ಳುವ ಡಾಕ್ಟರ್ ಸೂಚನೆ ನೀಡಿದರು. ಅಲ್ಲಿಂದ ಮುಂದೆ ನನ್ನ ಹೆಸರು ಬೆಡ್ ನಂಬರ್ 5 ಪೇಷಂಟ್ ಎದ್ದೆ. ದಿನನಿತ್ಯ ಬಂದು ಹೋಗುವ ಜನರಲ್ಲಿ ಅವರು ತಾನೇ ಎಷ್ಟು ಜನರ ಹೆಸರನ್ನು ನೆನಪಿಟ್ಕೊಳ್ಳಲು ಸಾಧ್ಯ ಹೇಳಿ. ನನ್ನ ಹಾಸಿಗೆಗೆ ನಿಯಮಿತಳಾಗಿರುವ ದಾದಿ ಅಲ್ಲಿರುವಷ್ಟು ಹೊತ್ತು ಸ್ವಲ್ಪ ನೆನಪಿಸಿಕೊಂಡು ಕರೆಯುತ್ತಾಳೇನೋ ಅಷ್ಟೇ. ಅದು ಬರೀ ತಾತ್ಕಾಲಿಕ ನೆನಪಷ್ಟೇ. ಮರುದಿನ ಬೇರೆ ರೋಗಿಗೆ ಅಲಾಟ್ ಆದರೆ ಮನಸ್ಸಿನಲ್ಲೇ ನನ್ನ ಹೆಸರು ಅಳಿಸಿ ಹಾಕಿ ಅವರ ಹೆಸರು ಅಲ್ಲಿ ಬರೆದುಕೊಳ್ಳುತ್ತಾಳೆ ಅಷ್ಟೆ. ಆ ಚಾರ್ಟಿನಲ್ಲಿರುವ ವಿವರಗಳನ್ನು ಡ್ಯೂಟಿ ಡಾಕ್ಟರ್ ಸರಸರನೆ ಓದಿಕೊಂಡು ದಾದಿಯನ್ನು ಕರೆದು ಎಲ್ಲಾ ಸೂಚನೆಗಳನ್ನು ಕೊಟ್ಟರು. ಅಷ್ಟರಲ್ಲಿ ನನ್ನ ಡಾಕ್ಟರ್ ಇನ್ನೇನೋ ಸೂಚನೆಯನ್ನು ದೂರವಾಣಿಯ ಮುಖಾಂತರ ನೀಡಿದ್ರೇನೋ ಅದನ್ನು ಚಾಟಿನಲ್ಲಿ ಬರೆದಿಟ್ಟುಕೊಂಡು ದಾದಿಗೆ ಮುಂತೇದಿಸಿದರು. ನನ್ನ ದೇಹ ಅವಳ ಪಾಲಿಗೆ ಒಬ್ಬ ರೋಗಿಯ ದೇಹ ಮಾತ್ರ. ಅವಳು ಸರಸರನೆ ಮೂಗಿಗೆ ಆಕ್ಸಿಜನ್ ನಳಿಕೆಯನ್ನು ಸಿಕ್ಕಿಸಿ ಕೈಗೆ ಪ್ರತಿ ಕಾಲ್ಗಟ್ಟಿಗೆ ತಂತಾನೇ ನೋಡುವ ರಕ್ತದೊತ್ತಡದ ಯಂತ್ರವನ್ನು ಬಿಗಿದಳು. ಮುಂಗೈ ಮೇಲೆ ಹಾಕಿರುವ ಮೂರು ಮೂತಿಯ ನಳಿಕೆಯಲ್ಲಿ ಒಂದರ ಬಾಯಿ ತೆರೆದು ಅದರಲ್ಲೇನೋ ಇಂಜೆಕ್ಷನ್ ಚುಚ್ಚಿ ಔಷಧಿ ಒಳಸೇರುವಂತೆ ಸವರಿದಳು. ಆಮ್ಲಜನಕದ ಮಟ್ಟವನ್ನು ದಾಖಲಿಸುತ್ತಾ ಹೋಗುವ ಯಂತ್ರವನ್ನು ಅಳವಡಿಸಿದಳು. ಮೂತ್ರ ಹರಿದು ಹೋಗಲು ನಾಳವನ್ನು ತುರಿಸಿ ಚೀಲಕ್ಕೆ ಹೊಂದಿಸಿದಳು. ಅಲ್ಲಿಗೆ ಅವಳು ಪೀಠ ಪೂಜೆಯನ್ನು ಮಾಡಿ ನನ್ನನ್ನು ಬೆಡ್ ನಂಬರ್ 5 ಪ್ರತಿಷ್ಠಾಪಿಸಿದ್ದಾಯಿತು. ನನ್ನ ಸೇವೆಗೆ ದಿಕ್ಪಾಲಕರಂತೆ ಯಂತ್ರಗಳನ್ನು ನಿಯೋಗಿಸಿದ್ದಾಯಿತು. ಮಿಕ್ಕೆಲ್ಲಾ ದಿನಗಳಲ್ಲಿ ಹಣೆಯಲ್ಲಿ ಇಟ್ಟುಕೊಂಡಿರುವ ಬಿಂದಿ ಸ್ವಲ್ಪ ಪಕ್ಕಕ್ಕಿದ್ದರೆ, ಸೀರೆ ಸರಿಗೆ ಹಾಕಿದ ಪಿನ್ ಸರಿಯಾಗಿಲ್ಲದಿದ್ದರೆ, ನೆರಿಗೆ ಸರಿಯಾಗಿ ಕೂರದಿದ್ದರೆ, ಏನೋ ಮುಜುಗರ ಅನುಭವಿಸುವ ನನಗೆ ಅವಳು ಈ ದೇಹವನ್ನೊಂದು ಪರೀಕ್ಷೆಗೆ ಇಟ್ಟುಕೊಂಡಿರುವ ವಸ್ತುವಿನಂತೆ ಉಪಯೋಗಿಸುತ್ತಿರುವಾಗ ಏಕೆ ಅಂತಹ ಮುಜುಗರ ಕಾಡುತ್ತಿಲ್ಲ, ಈ ದೇಹಕ್ಕೆ ಏನಾಗಿದೆ ಎನ್ನುವ ಕುತೂಹಲ ಒಂದೇ ಮನಸ್ಸಿನಲ್ಲಿದೆಯಲ್ಲ. ಹಾಗಾದರೆ ನಾನು ಎಂದರೆ ಯಾರು? ಈ ದೇಹವೇ ಅಥವಾ ಮನಸ್ಸೇ ಅಥವಾ ಅದನ್ನೂ ಮೀರದೆ ಬೇರೆ ಇನ್ಯಾವುದೋ ಒಂದು ಪ್ರಜ್ಞೆಯೇ? ಸದ್ಯಕ್ಕೆ ಈ ದೇಹಕ್ಕೆ ಅವರು ಮಾಡುತ್ತಿರುವುದೆಲ್ಲವನ್ನು ನಾನು ಕುತೂಹಲದಿಂದ ಅಚ್ಚರಿಯಿಂದ ಎನ್ನುವಂತೆ ನೋಡುತ್ತಿದ್ದೇನಲ್ಲ. ದೇಹಕ್ಕೆ ನೋವಾಗುತ್ತಿದೆ, ಆಯಾಸವಾಗುತ್ತಿದೆ ನಿಜ, ಆದರೆ ಮನಸ್ಸು ಸಂಪೂರ್ಣವಾಗಿ ಎಚ್ಚರವಾಗಿದೆ. ನನ್ನನ್ನೇ ಕೇಳಿಕೊಳ್ಳುತ್ತಿದ್ದೇನೆ, ಕೋ ಅಹಂ, ನೀನು ಯಾರು? ಹಾಗಾದ್ರೆ ದೇಹವೇ ಮನಸ್ಸೇ ಆತ್ಮವೇ ಕಸ್ತ್ವ? ದೇಹವೋ ಮನಸ್ಸೋ ಪ್ರಜ್ಞೆಯೋ ಇವುಗಳಲ್ಲಿ ನಾನು ಯಾರು? ಈ ದೇಹ ನನಗೆ ಸಂಬಂಧಿಸಿದ್ದು ಎಂದು ಮಾತ್ರ ಅನಿಸುತ್ತಿದೆ, ಆದರೆ ನನಗೆ ಎನ್ನುವುದು ಯಾವುದು? ನನ್ನ ತರ್ಕಸರಣಿಗೆ ನನಗೇ ಉತ್ತರ ಸಿಗಲಿಲ್ಲ. ಅದೇನೇ ಆಗಲಿ, ನಾನು ಆಧ್ಯಾತ್ಮವನ್ನು ಹೆಚ್ಚು ಅರಿತವಳಲ್ಲ.
ಹಾಗಾಗಿ ಆಗಿನಿಂದ ನನ್ನ ಮನಸ್ಸೋ ಆತ್ಮೋ ಪ್ರಜ್ಞೆಯೋ ಏನೋ ಒಂದು ಅದು ಹೊರಗಿನಿಂದ ನನ್ನನ್ನೇ ವೀಕ್ಷಿಸಲು ಆರಂಭಿಸಿತ್ತು. ನನ್ನ ದೇಹಕ್ಕೆ ಮಾಡುತ್ತಿರುವ ಎಲ್ಲಾ ಚಿಕಿತ್ಸೆಯನ್ನು ಎಚ್ಚರದಿಂದ ಗಮನಿಸುತ್ತಿತ್ತು. ಈ ಆಕ್ಸಿಜನ್ ಒಂದು ಬೇಗ ಸರಿ ಹೋಗ್ಬಿಟ್ರೆ ಸಾಕು, ಆದಷ್ಟು ಬೇಗ ಮನೆಗೆ ಹೋಗ್ಬಿಡ್ಬೇಕು. ದಾದಿಯನ್ನು ಕೇಳಿದೆ, ನನಗೇನಾಗಿದೆ? ಅದನ್ನೇ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಸದ್ಯಕ್ಕೆ ನಿಮ್ಮ ಆಕ್ಸಿಜನ್ ಏರ್ಬೇಕು. ಎಲ್ಲಿ ಜೋರಾಗಿ ಉಸಿರು ತಗೊಳ್ಳಿ, ಮಾತಾಡ್ಬೇಡಿ, ಆಯಾಸ ಮಾಡ್ಕೋಬೇಡಿ. ಹಾ ಹಾಗೆ ಜೋರಾಗಿ ಉಸಿರಾಡಿ. ಇನ್ನೂ ಇನ್ನೂ ಎನ್ನುತ್ತಾ ಹಿಂದಿರುವ ಮಾನಿಟರ್ ಅನ್ನು ನೋಡಿ ಹೊರಟಳು. ಉಸಿರಾಡಿ ಅಂತ ಹೇಳಿಸ್ಕೊಂಡು ಉಸಿರಾಡ್ಬೇಕೆ? ಈ ಭೂಮಿಯಲ್ಲಿ ಬಿದ್ದ ಕ್ಷಣದಿಂದ ಅರಿವಿದ್ದು ಇಲ್ಲದೆಯೂ ಸತತವಾಗಿ ಮಾಡ್ತಿರೋದು ಅದೊಂದನ್ನೇ ಅಲ್ವೇ? ಅಂದ್ರೆ ನನ್ನ ಉಸಿರು ಈಗ ಆಗಾಗ ನಿಂತು ಹೋಗ್ತಿದೆಯೇ? ಅದ್ ಯಾವ ಮಾಯದಲ್ಲಿ ತೂರ್ಕೊಂಡು ಬಂದಿದ್ನೋ ಆ ಯಂಕಿಂಕರ? ಹಾಸಿಗೆ ಬದಿನಲ್ಲಿ ನಿಂತು ನಕ್ಕ. ಅಷ್ಟರಲ್ಲಿ ದಾದಿ ಮತ್ತೊಮ್ಮೆ, ಹಾ ಹಾ ಇನ್ನೂ ಜೋರಾಗಿ ಉಸಿರು ತಗೊಳ್ಳಿ ಎನ್ನುತ್ತಾ ಮಾನಿಟರ್ ಅನ್ನು ವೀಕ್ಷಿಸುತ್ತಾ ನಿಂತೇ ಬಿಟ್ಟಳು. ಸ್ವಲ್ಪ ಹೊತ್ತು ಕಾದವನು ಉಪಾಯವಿಲ್ಲದೆ ಬಂದಂತೆಯೇ ಮಾಯವಾದ. ಪಕ್ಕದಲ್ಲಿ ತೋಳಿಗೆ ಬಿಗಿದಿದ್ದ ರಕ್ತದಳದ ಮಾನಿಟರ್ ಕಾಲು ಗಂಟೆಗೊಮ್ಮೆ ತಂತಾನೇ ಬೀದುಕೊಳ್ಳುತ್ತಿತ್ತು. ಬಿಪಿಯನ್ನು ದಾಖಲಿಸಿ ಸಡಿಲಾಗುತ್ತಿತ್ತು. ಇದ್ದಕ್ಕಿದ್ದ ಹಾಗೆ ಮೊಮ್ಮಗನ ನೆನಪು ಬಂತು. ಅವನು ಪಕ್ಕದಲ್ಲಿ ಮಲಗಿದ್ರು ಹೀಗೆ ಎಚ್ಚರವಾಯಿತು ಅಂದ್ರೆ ತೋಳೆ ಮೇಲೆ ಮಲಗೋದು. ಇದೂ ಒಂಥರ ಅವನ ಹಾಗೆ ಎನಿಸಿ ನನ್ನ ಹೊಲಿಕೆಗೆ ನನಗೇ ನಗು ಬಂದು ಆ ಯಂತ್ರದ ಮೇಲೆ ಮಮತೆ ಉಕ್ಕಿತು. ಮೇಲಿನ ಬಾಟಲಿಯಿಂದ ಡ್ರಿಪ್ ಒಳ ಸೇರುತ್ತಿದೆ. ಕೆಳಗಿನ ಚೀಲಕ್ಕೆ ಮೂತ್ರ ಹರಿಯುತ್ತಿದೆ. ಆಮ್ಲಜನಕ ಮೂಗಿನ ಮೂಲಕ ಒಳ ಸೇರುತ್ತಿದೆ. ದೇಹದ ಆಮ್ಲಜನಕದ ಪ್ರಮಾಣ ಹಿಂದುಗಡೆ ಇರುವ ತಲೆಯಲ್ಲಿ ತೋರಿಸುತ್ತಿದೆ. ಇನ್ನೊಂದು ತೆರೆಯಲ್ಲಿ ಬಿಪಿ ದಾಖಲಾಗುತ್ತಿದೆ. ನನ್ನ ತೆರೆಯ ತಲೆಯ ಹಿಂದೆ ಇನ್ನೇನೇನು ಇದೆಯೋ ತಿಳಿಯಲು. ಎಲ್ಲೋ ಸಣ್ಣಗೆ ಮಂಪರು. ಮಧ್ಯರಾತ್ರಿ. ಇದ್ದಕ್ಕಿದ್ದ ಹಾಗೆ ಎಚ್ಚರವಾಯಿತು. ಎದುರಿಗೆ ನನ್ನ ಡಾಕ್ಟರ್ ನಿಂತಿದ್ರು. ಅದುವರೆಗೆ ಬರೆದಿಟ್ಟಿದ್ದ ಎಲ್ಲಾ ವರದಿಗಳನ್ನು ಪರಿಶೀಲಿಸುತ್ತಿದ್ದರು. ನಾನು ಕಣ್ಣು ಬಿಟ್ಟಿದ್ದಕ್ಕೆ ಹೇಗಿದೆಯಾ ಕೇಳಿದ್ರು. ಚೆನ್ನಾಗಿದ್ದೀನಿ ಇಲ್ಲೆ ಬರಿದೆ ನಕ್ಕರು. ನಡುರಾತ್ರಿಲಿ ಮನೆಯಿಂದ ಇವ್ರು ಯಾಕೆ ಬಂದ್ರು? ನನಗೆ ಅಂಥದ್ದು ಏನಾಗಿದೆ? ನನ್ನ ಯೋಚನೆ. ದಾದಿಯನ್ನು ಕರೆದು ಮಾನಿಟರ್ ತೋರಿಸುತ್ತಾ ತಗ್ಗಿನ ದನಿಯಲ್ಲಿ ಏನೋ ಒಂದು ನಿರ್ದೇಶನ ಕೊಟ್ಟು ನನ್ನ ಕಡೆ ತಿರುಗಿ, ಏನು ಹೆದರ್ಬೇಡ, ಎಲ್ಲ ಸರಿಯಾಗುತ್ತೆ ಅಂದ್ರು. ಹೆದರಿಕೆನ ಯಾಕೆ ಅನ್ಕೊಂಡೆ. ಸ್ವಲ್ಪ ಹೊತ್ತಿನಲ್ಲೇ ಮೂಲೆಯ ಬೆಡ್ಡಿನಿಂದ, ನಮ್ಮಮ್ಮ ತಾಯಿ ಚಾಮುಂಡೇಶ್ವರಿ ಈ ನೋವು ನೀಗಿ ಕಾಪಾಡು ತಾಯಿ ಅಂತ ಆರ್ತ ಸ್ವರ ಕೇಳಿಸ್ತು. ಇದೇನಿದು ಹಾಡುತ್ತಿರುವುದೇ ದೇವರ ಧ್ಯಾನವೇ ಗಲ್ಬಿಲಿಯಾಯಿತು. ಮತ್ತೆ ಮತ್ತೆ ಅದೇ ಆರ್ತನಾದ. ಈಗ ಸ್ವಲ್ಪ ಅಡುಗು ಜೊತೆಗೆ ಸೇರಿತ್ತು. ಈ ಸರಿ ರಾತ್ರಿಯಲ್ಲಿ ಚಾಮುಂಡೇಶ್ವರಿ ಇಡೀ ದಿನವೆಲ್ಲ ಪೂಜೆ ಮಂಗಳಾರತಿ ಮಾಡಿಸ್ಕೊಂಡು ದಣಿದು ಭಕ್ತರು ತಂದಿದ್ದ ಕಾಯಿ ಹಣ್ಣು ತಿಂದು ಸಾಕಾಗಿ ಮಲಗಿದ್ರೆ ಸಾಕಪ್ಪ ಅಂತ ಮೈಸೂರಿನ ಬೆಟ್ಟದ ಮೇಲೆ ಮಲಗಿರ್ತಾಳೆ. ಇವನ್ ಮರೆ ಅವಳಿಗೆ ಕೇಳಿಸಿತೆ ಅಂತ ನನಗೆ ಯೋಚನೆ ಆಯ್ತು. ಇಲ್ಲ, ಅವನು ಕರೀತಿದ್ದು ಅವಳನ್ನಲ್ಲ ದಾದಿಯನ್ನ ಅಂತ ಅರ್ಪವಾಗಿದ್ದು. ದಾದಿ ಅವನ ಬಳಿ ಸಾರಿ, ನೋಡಿ ಡಾಕ್ಟರ್ ಹೇಳಿದ್ದ ನೋವು ಕಮ್ಮಿ ಮಾಡೋ ಇಂಜೆಕ್ಷನ್, ನಿದ್ದೆ ಬರಕ್ಕೆ ಮಾತ್ರೆ ಎಲ್ಲ ಕೊಟ್ಟಿದ್ದೀನಿ, ನೀವೀಗ ಸ್ವಲ್ಪ ಹೊತ್ತು ಕಣ್ಮಿಚ್ಕೊಂಡು ನಿದ್ದೆ ಮಾಡಕ್ ಪ್ರಯತ್ನ ಮಾಡಿ ಅಂದಾಗೆ. ಅಮ್ಮ ನೀನೇ ಚಾಮುಂಡೇಶ್ವರಿ ತಾಯಿ, ಬಹಳ ನೋವು ಕಣ್ತಾಯಿ, ಏನಾದ್ರೂ ಮಾಡವ, ಡಾಕ್ಟ್ರಿಗೆ ಫೋನ್ ಮಾಡು ಎಂದು ಬೇಡ. ಇಷ್ಟೊತ್ತಲ್ಲಿ ಡಾಕ್ಟರ್ಗೆ ಸುಮ್ಸುಮ್ನೆ ಫೋನ್ ಮಾಡಕ್ಕಾಗಲ್ಲ, ಡ್ಯೂಟಿ ಡಾಕ್ಟರ್ ನೋಡ್ತಿದಾರಲ್ಲ, ನೀವು ಮಲ್ಗಿ ಎನ್ನುತ್ತಾ ಹೊರಟಾಗ, ಅಮ್ಮ ಚಾಮುಂಡೇಶ್ವರಿ ಬಾ ತಾಯಿ ಎಂದವನು ಎಷ್ಟೋ ಹೊತ್ತು ರಾಗರಾಗವಾಗಿ ಕರೀತಲೇ ಇದ್ದ. ಹೊತ್ತೊತ್ತಿ ಸಾಕಾಗಿ ಮಲಗುವ ಮಗುನಂತೆ ಅಂತೂ ಎಷ್ಟೋ ಹೊತ್ತಿನ ಮೇಲೆ ಮಲಗಿದನೇನೋ ಸದ್ದಡಗಿತು. ನನ್ನ ದಾದಿ ಆಗೀಗ ಬಂದು ನಾನು ಪ್ರಜ್ಞೆಯಲ್ಲಿದ್ದೇನಾ ಎಂದು ನೋಡಿ ಹಿಂದಿರುವ ಮಾನಿಟರ್ಗಳ ವಿವರಗಳನ್ನು, ಕೊಟ್ಟ ಔಷಧಿಗಳ ವಿವರಗಳನ್ನು, ಕೇಸ್ ಶೀಟ್ ಅನ್ನು ಬರೆದು ಹೋಗುತ್ತಿದ್ಲು. ಹಾಗಲೋ ರಾತ್ರಿಯೋ ಎಂದು ತಿಳಿಯಲು ಸಾಧ್ಯವಿಲ್ಲದ ಹಾಗೆ ಎಲ್ಲೂ ಕಿಟಕಿಗಳಿಲ್ಲದ ಹವಾನಿಯಂತ್ರದ ಹಜಾರ ಅದು. ಪ್ರತಿಯೊಂದು ಬೆಡ್ಡಿನ ಮೇಲಿರುವ ಬೆಳಕಿಂಡಿಗೂ ಕಪ್ಪು ಗಾಜನ್ನು ಹೊದಿಸಿರುವುದರಿಂದ ಹೊರಗಿನ ಆಕಾಶದ ಬಣ್ಣ ಕಾಣುವುದೇ ಇಲ್ಲ. ಆಗೊಂದು ಈಗೊಂದು ಹಕ್ಕಿ ಹಾರುವುದನ್ನು ಕಾಣುವುದೇ ಹೊರಗಿನ ಲೋಕ. ಅದೂ ಕಾಣದೆ ಪೂರಾ ಕಪ್ಪಾಯಿತು ಅಂದರೆ ಅಲ್ಲಿಗೆ ರಾತ್ರಿ. ಹೊರಲೋಕದ ಸಂಪರ್ಕ ಕಲ್ಪಿಸುವ ಕಿಟಕಿ ಎಂಬ ಕಿಂಡಿ ಇಲ್ಲದೆ ಕಾಲ ಕಳೆಯುವುದು ಅದೆಷ್ಟು ಕಷ್ಟ. ಎದುರಿನ ಹಾಸಿಗೆಯ ಮೇಲೆ ಹಾಕಿರುವ ಅರ್ಥವಾಗದ ರವ್ಯಕಲೆಯ ಚಿತ್ತಾರವನ್ನು ಬಿಟ್ಟರೆ ನೋಡಲು ಏನೂ ಇಲ್ಲ. 16 ಕಕ್ಷೆಗಳಲ್ಲಿರುವ ಹಾಸಿಗೆಗಳು, ಮಾನಿಟರ್ಗಳು, ನಳಿಕೆಗಳು, ಕೇಳಲಾದರೂ ಏನಿದೆ? ನಿರಂತರವಾಗಿ ಸದ್ದು ಮಾಡುವ ಮಾನಿಟರ್ಗಳ ಸಾವಿನ ಎಚ್ಚರಿಕೆಯ ಗಂಟೆ, ದಾದಿಯರ ಬೂಟಿನ ಟಕ್ ಟಕ್ ಎನ್ನುವ ಸದ್ದು, ರೋಗಿಗಳ ಮುಲುಗು ನರಳಾಟ, ಆಗೀಗ ವಿಜಿಟ್ ಎಂದು ಬರುವ ಡಾಕ್ಟರ್ಗಳ ಧ್ವನಿ, ಆಯಾಗಳನ್ನು ವಾರ್ಡ್ ಬಾಯ್ಗಳನ್ನು ಕರೆಯುವ ಒಂದಿಷ್ಟು ಆವಾಜ್ಗಳು, ನರಳುತ್ತಿರುವವರಿಗೆ ಇದೇ ಲೋಕ, ಹಗಲೇನು ಇರಲೇನು. ಪರೆಯ ಕಾಯುತ್ತಿರುವವರಲ್ಲವೇ ಎಷ್ಟು ದಿನ ಕಳೀತು ಅನ್ನೋ ಲೆಕ್ಕ. ನನ್ನ ಪ್ರಸ್ತುತಿ ಮುಗಿಯಿತು, ಕೇಳಿಸಿಕೊಳ್ಳಿಕ್ಕೆ ಎಲ್ಲರಿಗೂ ವಂದನೆ. ಧನ್ಯವಾದ ಚಂದ್ರಕುಮಾರ್. ಈಗ ಜಗನ್ನಾಥ್ ಅವ್ರ ನಂತರ ಶಾಂತಿವಾಸ. ನಮಸ್ಕಾರ ಎಲ್ಲ ಸದಸ್ಯರಿಗೆ ಮತ್ತು ಶ್ರೀಧರ ಅವರಿಗೆ, ಬಾಣಾವರ ಅವರಿಗೆ. ನಾನೊಂದು ಕವನವನ್ನ ಪ್ರಸ್ತುತಿಪಡಿಸ್ತೀನಿ.
ಈಗ ನಮ್ಮ ಕೂದಲು ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ಒಂದು ವಯಸ್ಸಾದ ಮೇಲೆ ನಾವು ಕೂದಲು ಎಷ್ಟಿಟ್ಕೊಂಡಿದ್ದೀವಿ ಅದೇನೆ ಬಹಳ ಮುಖ್ಯ ಆಗ್ಬಿಡುತ್ತೆ. ಕಳೆ ಕಳೆದಾಗ ಸೊಂಪಾಗಿ ಬೆಳೆದ ಪೈರಿನ ನಡುವೆ ಬೇಡದ ಗಿಡವೊಂದು ಬೆಳೆದಾಗ ಕಿತ್ತುವಂತೆ ಕನ್ನಡಿಯ ಎದುರು ನಿಂತು ಕಷ್ಟಪಟ್ಟು ಬೇರ್ಪಡಿಸಿ ಅಪರೂಪಕ್ಕೆ ಕಾಣುವ ಬಿಳಿ ಕೂದಲು ಕಿತ್ತಾಗ ಎವರೆಸ್ಟೇರಿದ ಸಂತಸ ಯೌವನದಲ್ಲಿ, ನಲವತ್ತಾದಾಗ ಸೊಂಪು ಬೆಳೆಯ ನಡುವೆ ವೃತ್ತಾಕಾರದ ಪುಟಾಣಿ ಖಾಲಿ ಜಾಗ, ನಂತರ ದಿನ ಬೆಳೆದಂತೆ ಸುತ್ತಲ ಜಾಗ ಕಳೆ ಕಳೆದಂತೆ. ಕೂದಲನ್ನು ಕತ್ತರಿಸುವವ ನಿಧಾನವಾಗಿ ಒಂದೊಂದೇ ಕೂದಲನ್ನು ಹುಡುಕಿ ಕತ್ತರಿಸುವಾಗ ಕಳೆ ಕಿತ್ತು ಬೀಜ ಬಿತ್ತಲು ಬಿಟ್ಟ ಬಯಲಿನಂತೆ. ಮುಖ ತಲೆಯ ಹಿಂದಿನವರೆಗೂ ತೊಳೆಯುವಂತಾದಾಗ ಸಾಬೂನು ಹೆಚ್ಚು ಶಾಂಪು ಕಡಿಮೆ ಉಪಯೋಗ, ಒಂದು ಹೆಚ್ಚಾದಾಗ ಮತ್ತೊಂದು ಕಡಿಮೆಯಾಗುವುದೇ ಜೀವನ. ನಮಸ್ಕಾರ, ಜಗನ್ನಾಥ್. ಧನ್ಯವಾದ ಜಗನ್ನಾಥ್. ಈಗ ಶಾಂತಿ ವಾಸು ಅವರು, ಅವರ ನಂತರ ಕೊನೆಯದಾಗಿ ರಾಜೇಂದ್ರ ಪ್ರಸಾದ್. ಸರ್ ಶಾಂತಿ ವಾಸು ಇಲ್ಲ, ರಾಜೇಂದ್ರ ಪ್ರಸಾದ್ ಆರಂಭಿಸಿ. ಹಲೋ, ರಾಜೇಂದ್ರ ಪ್ರಸಾದ್. ನಮಸ್ಕಾರ. ನನ್ನ ಕವನ ದಾಡಿ ಪುರಾಣ ಕೇಳಿಸ್ತಿದೆಯಲ್ಲ? ಹೇಳಿ. ಇಂದು ಎಲ್ಲಿ ನೋಡಲಲ್ಲಿ ದಾಡಿಗಳದೆ ಸಂತೆ, ನೀಲ ದಾಡಿ ಬಿಳಿಯ ದಾಡಿ ಉಪ್ಪು ಮೆಣಸಿನಂತ ದಾಡಿ, ಮೂಗುಬಾಯಿ ಕಾಣದಂತೆ ಹುಲುಸಾಗಿ ಬೆಳೆದ ದಾಡಿ, ಮೂಗುಬಾಯಿ ಮಾತ್ರ ಕಾಣುವಂತೆ ಕೆರೆದುಕೊಂಡ ದಾಡಿ, ತರ ತರದಿ ಟ್ರಿಮ್ ಮಾಡಿದಂತ ಕುರುಚು ದಾಡಿ, ಅರೆ ನೆರೆತ ಕೂದಲಿಗೆ ಬಣ್ಣ ಬಳಿದುಕೊಂಡ ದಾಡಿ, ಅದೆಂತು ಸೆಳೆಯಿತಯ್ಯ ಈ ದಾಡಿ ಒಲವು ನಮ್ಮ ಪುರುಷ ಸಿಂಹರ, ಇಂದು ನಿನ್ನೆ ಬಂದುದಲ್ಲ ಈ ದಾಡಿಯ ಕೃಷಿ, ತಪ್ತ ಋಷಿಯ ಕಾಲದಿಂದ ಬೆಳೆದು ಬಂದ ಸಂಸ್ಕೃತಿ, ತಪವ ಮಾಡೋ ಬರದಿ ಋಷಿಗಳೆಲ್ಲ ಮರೆತಿರಲುಬಹುದು ದಾಡಿ ಚಿಂತೆಯ, ಇಂದ್ರ ಚಂದ್ರ ರಾಮಕೃಷ್ಣ ದೇವತೆಗಳ ಮುಖದಿ ಕಾಣದಿರುವ ದಾಡಿ ಹನುಮ ನರಸಿಂಹರ ಮುಖದಲ್ಲಿ ಏಕೆ ಮೆರೆಯಿತೆಂಬುದನ್ನು ಹರಿಯೇ ಬಲ್ಲನು. ವಿದುರ ಭೀಷ್ಮ ದಶರಥ ಜನಕನಂತ ರಾಜ ಋಷಿಗಳೆಲ್ಲ ದಾಡಿ ಬೆಳೆಸಿ ಮೆರೆದರು, ಮಹಾಸಾಧಕರಿಗೆ ದಾಡಿ ಇದ್ದರೇನೆ ಗೌರವ ಎಂಬ ಕಲ್ಪನೆಯೇ ಈ ದಾಡಿ ಸಂಸ್ಕೃತಿಯ ಬೆಳೆಸಿದಂತಿದೆ. ಇತಿಹಾಸದಲ್ಲಿ ಕೂಡ ರಾಜ ಮಂತ್ರಿ ದಳಪತಿ ಗುರು ಕವಿಗಳೆಲ್ಲ ದಾಡಿ ಪ್ರಿಯರಾಗಿ ಕಾಣಸಿಗೋರು, ಆಂಗ್ಲ ಮಹಮ್ಮದೀಯರೆಲ್ಲ ಭಾರತಕ್ಕೆ ಲಗ್ಗೆ ಇಟ್ಟ ಮೇಲೆ ತರತರದ ದಾಡಿ ಭಾರತಕ್ಕೆ ಧುಮುಕಿತು, ಮಹಮ್ಮದೀಯ ಸಿಕ್ಕ ಮತದಲ್ಲಂತೂ ದಾಡಿ ಧರ್ಮ ಪಾಲಿಸುವ ಚಿಹ್ನೆಯಾಯಿತು, ಅಬ್ರಹಾಂ ಲಿಂಕನರ ದಾಡಿಯಂತೂ ಜಗದಿ ಬಹಳ ಸದ್ದು ಮಾಡಿತು, ಐನ್ಸ್ಟೈನ್ ಎಡಿಸನ್ನಂತ ವಿಜ್ಞಾನಿಗಳ ದಾಡಿ ಸಂಶೋಧಕರ ಗುರುತು ಎನ್ನುವಂತಾಯಿತು, ಅಮಿತಾಬ್ ಬಚ್ಚನ್ನರವರ ಬಿಳಿಯ ದಾಡಿಯಂತೂ ಇಳಿ ವಯಸ್ಸಿನವರಿಗೆಲ್ಲ ಯೌವನದ ಹುರುಪು ತಂದಿತು, ಹಲವು ಕವಿ ಸಾಹಿತಿಗಳಿಗೆ ಜ್ಞಾನ ಹೆಚ್ಚಿ ಅದರ ಜಡಕ್ಕೆ ಕೇಶರಾಶಿ ತಲೆಯಿಂದ ಮುಖಕ್ಕೆ ಜಾರಿ ಜೈಯೆಂದಿತವರ ದಾಡಿ ಪ್ರೇಮಕ್ಕೆ, ಕ್ರಿಕೆಟಿಗರು ಸಿನಿಮಾ ಹೀರೋ ಸೆಲೆಬ್ರಿಟಿಗಳ ವಿಧ ವಿಧದ ದಾಡಿ ಕಂಡು ನಮ್ಮ ಯುವಕರೆಲ್ಲ ಶರಣು ಎಂದರಿ ದಾಡಿ ಮೋಹಕ್ಕೆ, ದಾಡಿ ಪ್ರೇಮಿ ಯುವತಿಯರು ಮದುವೆಗಾಗಿ ದಾಡಿ ಮುಖಗಳನ್ನೇ ಅರಸುತ್ತಿರುವ ಪುರುಷ ಸಿಂಹರಿ ದಾಡಿಯಲ್ಲಿ ಅಂತ ಇಂದ್ರಜಾಲವೇನಿಹುದೋ ನಾರಿಮಣಿಯರಷ್ಟೇ ಬಲ್ಲರು, ದಾಡಿ ಬೆಳೆಸದಿರುವ ಗಂಡ ಯಾವ ಹೆಣ್ಣು ಇಂದು ವರಿಸಳು, ಧರ್ಮಗುರುವೆಂದು ತೋರಿಕೊಳ್ಳಲು ಬೇಕು ದಾಡಿ,
ಸ್ವಾಮಿ ಸಾಧು ಸಂತನೆಂದು ಹೇಳಿಕೊಳ್ಳಲು ಬೇಕು ದಾಡಿ, ಮುಖದ ಕಲೆಯ ಮುಚ್ಚುವಂತ ದಾಡಿ, ಹಲ್ಲು ಉದುರಿ ಗುಳಿಬಿದ್ದ ಕೆನ್ನೆ ಕಾಣದಾಗಿಸುವ ದಾಡಿ, ಚಳಿಗಾಲದಲ್ಲಿ ಬೆಚ್ಚಗಿರಲು ಬೇಕೇ ಬೇಕು ಈ ದಾಡಿ, ಬ್ಲೇಡು ಕ್ರೀಮು ಬಳಕೆ ಖರ್ಚು ಉಳಿಸುವಂತ ದಾಡಿ, ಹೀಗೆ ದಾಡಿ ಕಲ್ಪವೃಕ್ಷವಾಗಿ ನಮ್ಮ ಪುರುಷರನ್ನು ಹರಸುತ್ತಿರುವುದು. ಜಗದಲ್ಲೆಲ್ಲ ಪಸರಿಸುವ ಈ ದಾಡಿ ಪ್ರೇಮ ಕಂಡು ಉದ್ಯಮಿಗಳಂತೂ ದಾಡಿ ಬೆಳೆಸು ಕ್ರೀಮು ಎಣ್ಣೆ ಬಣ್ಣ ಅಸ್ತ್ರಶಸ್ತ್ರ ಸಲೂನ್ ಪಾರ್ಲರ್ ಮಾಡಿ ಹಣವ ದೋಚುತ್ತಿರುವುದು. ಟಗರು ಬಂಡೆ ಸರ್ಕಾರ ಕೂಡ ದಾಡಿ ಬೆಳೆಸಿದವರಿಗೆಲ್ಲ ಎಣ್ಣೆ ಬ್ಲೇಡು ಕತ್ತರಿ ಖರ್ಚಿಗಾಗಿ ಮಾಸಭತ್ಯ ಕೊಡುವ ದಾಡಿ ಭಾಗ್ಯವೆಂಬ ಯೋಜನೆಯ ಜಾರಿ ಮಾಡೋ ಚಿಂತನೆಯ ಮಾಡುತ್ತಿರುವರು. ಇಂಥ ವಿವಿಧೋಪಯೋಗಿ ದಾಡಿ ಬೆಳೆಸಿ ಪುರುಷರೇ, ದಾಡಿ ಬೆಳೆಸಿದೆಂದು ಹೇಳಿ ಬರುವ ದಿನಗಳಲ್ಲಿ ದಾಡಿಂ ಪುರುಷ ಲಕ್ಷಣಂ, ಬಾಡಿ ಇಲ್ಲದಿದ್ದರೂ ದಾಡಿ ಇರಬೇಕು, ಉಂಡವಗೆ ಊಟ ಬಿಕ್ಕಬೇಡ, ದಾಡಿ ಇರದವಗೆ ಮಗಳ ಕೊಡಬೇಡ, ಜುಟ್ಟಿಗೊಂದು ಕಾಲ ದಾಡಿಗೊಂದು ಕಾಲ, ಇಂಥ 100 ಗಾದೆ ಕುಣಿಯಬಹುದು ಜನರ ನಾಲಿಗೆಯ ತುದಿಯಲ್ಲಿ. ಭವಿಷ್ಯದಲ್ಲಿ ದಾಡಿ ಕುರಿದು ಪದವಿ ಡಾಕ್ಟರೇಟ್ಗಳು ಕೂಡ ಶುರುವಾಗಬಹುದು ಎಂಬಲ್ಲಿಗೆ ದಾಡಿ ಪುರಾಣ ಸಂಪೂರ್ಣ. ನಮಸ್ಕಾರ. ಧನ್ಯವಾದ ರಾಜೇಂದ್ರ ಪ್ರಸಾದ್. ಇಲ್ಲಿಗೆ ಎಲ್ಲರ ಪ್ರಸ್ತುತಿಗಳು ಮುಗಿಯುತ್ತದೆ. ಅಧ್ಯಕ್ಷರಾದ ಬಾಣವರ ಶ್ರೀಧರ್ ಅವರು ತಮ್ಮ ಪ್ರಸ್ತುತಿಯ ಜೊತೆಗೆ ಉಳಿದವರ ಲೇಖನಗಳ ಬಗ್ಗೆ ತಮ್ಮ ಅನಿಸಿಕೆ ತಿಳಿಸಬೇಕು ಅಂತ ಕೋರಿಕೊಳ್ಳುತ್ತೇನೆ. ನಮಸ್ಕಾರ. ನನ್ನ ಒಂದು ಸಣ್ಣ ಪ್ರಸ್ತುತಿ. ನಾವೆಲ್ಲ ಈಗ ಭಾಗವಹಿಸ್ತಾ ಇರತಕ್ಕಂತ ಸಾಹಿತ್ಯ ದಾಸೋಹ ಇದು ಹಿಂದಿನಿಂದ ಹೇಗೆ ನಡೆದುಕೊಂಡು ಬಂತು, ಸಾಹಿತ್ಯ ದಾಸೋಹ ನಡೆದು ಬಂದ ದಾರಿ ನನ್ನ ಅನುಭವದಲ್ಲಿ ಎಂಬ ಒಂದು ಲಹರಿಯ ಲೇಖನ. 1997 ಇರಬಹುದು, ಗೆಳೆಯ ಭದ್ರಣ್ಣನವರ ಜೊತೆ ನಡೆದ ದಾಸೋಹ ಒಂದರಲ್ಲಿ ಭಾಗವಹಿಸಿದ್ದು ಮೊದಲ ದಾಸೋಹದ ಅನುಭವ. ಆಗ ಬರೀ ಕೇಳುಗನಾಗಿ ಭಾಗವಹಿಸಿದ್ದೆ. ನಂತರ ಹೊರನಾಡಿನ ಕನ್ನಡಿಗನಾಗಿ ಸುಮಾರು 15 ಕಾಲ ಬೆಂಗಳೂರಿನಿಂದ ಹೊರಗೆ ವಾಸ. ನಿವೃತ್ತಿಯ ನಂತರ 2011 ಮರಳಿ ಬೆಂಗಳೂರಿಗೆ ಬಂದು ನೆಲೆಸಿದ ಮೇಲೆ ದಾಸೋಹಗಳಲ್ಲಿ ಭಾಗವಹಿಸುತ್ತಾ ಬಂದಿದ್ದೇನೆ. ಸುಮಾರು 12 ಕಾಲ ದಾಸೋಹದ ಸ್ವರೂಪ ಬದಲಾಗುತ್ತಾ ಸಾಧನೆಯ ಸಾಗಿದೆಯಾದರೂ ಮೂಲ ಉದ್ದೇಶದಲ್ಲಿ ಏನೂ ಬದಲಾಗಿಲ್ಲವೆಂದು ಕಾಣುತ್ತದೆ. 90 ಆರಂಭದಲ್ಲಿನ ದಾಸೋಹಗಳು ಭಾನುವಾರದಂದು ಒಬ್ಬೊಬ್ಬರ ಮನೆಗಳಲ್ಲಿ ಜರುಗುತ್ತಿದ್ದವು ಎಂದು ನೆನಪು. ಅಂದಿನ ದಾಸೋಹಿಗಳಲ್ಲಿ ಹೆಚ್ಚಿನವರು ಬ್ಯಾಂಕಿನಲ್ಲಿ, ಅದರಲ್ಲೂ SBI SBM ಉದ್ಯೋಗಿಗಳು, ಹಲವರು ಯುವಕರು, ಉಳಿದವರು ನಡುವಯಸ್ಸಿನವರು. ಈ ಸಂದರ್ಭದಲ್ಲಿ ನಾನು ಕೇವಲ 1-2 ದಾಸೋಹಗಳಲ್ಲಿ ಭಾಗವಹಿಸಿದ್ದೇನಾಗಿ ಹೆಚ್ಚಿನ ಮಾಹಿತಿ ನನ್ನಲ್ಲಿಲ್ಲ. ಹೀಗೆ ಬಹಳ ಕಾಲ ಮುಂದುವರೆದಿದ್ದು 2011 ನಾನು ನಿವೃತ್ತನಾಗಿ ಮರಳಿದಾಗಲೂ ಅದೇ ನಮೂನೆಯಲ್ಲಿತ್ತು. ಪ್ರತಿ ತಿಂಗಳು ಒಬ್ಬರ ಆತಿಥ್ಯದಲ್ಲಿ ಅವರವರ ಮನೆಯಲ್ಲಿ ದಾಸೋಹ ಜರುಗುತ್ತಿತ್ತು. ಮನೆಗಳಲ್ಲಿ ನಡೆಯುತ್ತಿದ್ದುದರಿಂದ ಮನೆಯವರಿಗೆ ಒಂದು ಕೌಟುಂಬಿಕ ಸಮಾರಂಭದ ಭಾವನೆ ಬರುತ್ತಿತ್ತು. ಬಂಧು ಮಿತ್ರರು ಸಹ ಸೇರುತ್ತಿದ್ದರು. ದಾಸೋಹಿಗಳ ಪ್ರಸ್ತುತಿಯ ಜೊತೆಗೆ ಭಾಗವಹಿಸಿದ ಕುಟುಂಬದ ಸದಸ್ಯರು, ಸ್ನೇಹಿತರಿಗೂ ತಮ್ಮ ಪ್ರತಿಭೆ ಪ್ರದರ್ಶಿಸಲು ಅವಕಾಶವಿತ್ತು. ಗೀತಗಾಯನ, ವಾದ್ಯಗಳ ನುಡಿಸುವಿಕೆ ಎಲ್ಲದಕ್ಕೂ ಅವಕಾಶವಿತ್ತು. ಇನ್ನು ದಾಸೋಹ ಎಂದರೆ ತಿಂಡಿ ವಿಭಾಗದಲ್ಲಿ ಪೈಪೋಟಿ ಕಾಣುತ್ತಿತ್ತು. ಹಲವಾರು ಮನೆಗಳಲ್ಲಿ ಅಪರೂಪದ ತಿನಿಸುಗಳಾದ ಕೊಟ್ಟೆ ಕಡುಬು, ಸಿಹಿ ಕಡುಬು, ಹೋಳಿಗೆ, ಹಾಲುಬಾಯಿ, ಗಸಗಸೆ ಪಾಯಸ, ಜೋಳದ ರೊಟ್ಟಿ, ಎಣಗಾಯಿ ಪಲ್ಯದ ಸರಬರಾಜು ಕೂಡ ಇರುತ್ತಿತ್ತು. ಮಹಿಳೆಯರಿಗೆ ವೀಳ್ಯ ತಾಂಬೂಲಗಳು ಕೊಡಲ್ಪಡುತ್ತಿದ್ದವು. ಸಮಾರಂಭಕ್ಕೆ ಹಲವೊಮ್ಮೆ ಪಾರ್ಟಿ ಹಾಲ್ಗಳನ್ನು ಸಹ ಬುಕ್ ಮಾಡಲಾಗುತ್ತಿತ್ತು. ಇನ್ನೂ ಮುಖ್ಯ ದಾಸೋಹದ ಕಡೆಗೆ ಬಂದರೆ ಅಂದಿನ ಅಧ್ಯಕ್ಷತೆ ಪಟ್ಟ ಅಲ್ಲೇ ಹಾಜರಿರುವರೊಬ್ಬರಿಗೆ ದೊರಕುತ್ತಿತ್ತು. ಬರೆದುಕೊಂಡು ಇಲ್ಲದೆ ಬಂದವರು ಅಲ್ಲೇ ಹಳೆ ಪೆನ್ನು ಪಡೆದು ಲೇಖನ ಬರೆದು ಪ್ರಸ್ತುತಪಡಿಸಿದ ಸಂದರ್ಭಗಳು ಇದ್ದವು. ಕಾಗದ ಒಂದನ್ನು ನೆಪಕ್ಕೆ ಹಿಡಿದು ಓದಿದಂತೆ ಮಾಡಿ ಭಾಷಣ ಮಾಡಿದವರು ಇದ್ದರು. 10 ಕಾಲಾವಕಾಶ ಸಿಗುತ್ತಿತ್ತು. ಹಲವೊಮ್ಮೆ ರಾತ್ರಿ 8 ಎಳೆಯುತ್ತಿತ್ತು. ಈಗಿನಂತೆ ಮುಂಚಿತವಾಗಿ ಬರಹಗಳು ಅಧ್ಯಕ್ಷರಿಗೆ ದೊರಕುತ್ತಿರಲಿಲ್ಲವಾಗಿ ಸಭೆಯಲ್ಲಿ ಪ್ರಸ್ತುತಿಪಡಿಸುವ ಎಲ್ಲ ಲೇಖನಗಳನ್ನು ಅವರು ತನ್ಮಯತೆಯಿಂದ ಆಲಿಸಿ ಅವರಿಗೆ ಕಂಡ ಅಂಶಗಳನ್ನು ಗುರುತು ಹಾಕಿಕೊಂಡು ಕೊನೆಗೆ ಅದನ್ನು ಸಭೆಗೆ ಪ್ರಸ್ತುತಪಡಿಸಬೇಕಾಗುತ್ತಿತ್ತು. ಇನ್ನು ಹಲವಾರು ದಾಸೋಹಗಳಲ್ಲಿ ಕೆಲವರು ಹೆಸರಾಂತ ವ್ಯಕ್ತಿಗಳು ಭಾಗವಹಿಸಿದ್ದುದು ಉಂಟು. ದುಂಡಿರಾಜ್, ಕಥೆ ಕಾದಂಬರಿಕಾರ ಕೆ ಸತ್ಯನಾರಾಯಣ, ಬೇಳೂರು ಸುದರ್ಶನ, ಹಾಸ್ಯ ಲೇಖಕ ಗೋಪಾಲಕೃಷ್ಣ, ಆನಂದ, ಇವರು ನನಗೆ ನೆನಪಿನಲ್ಲಿದ್ದಾರೆ. ಇನ್ನೂ ಹೆಚ್ಚಿನವರು ಇರಬಹುದು. ನನ್ನ ನೆನಪಿನಲ್ಲಿ ಇಷ್ಟು ಜನ ಇದ್ದಾರೆ, ಭಾಗವಹಿಸಿದ್ದು ನೆನಪಿದೆ. ಅವರೆಲ್ಲರೂ ಮೆಚ್ಚಿ ಹೊಗಳಿದ್ದಾರೆ.
ದಾಸೋಹ ನಡೆಯುವ ಮನೆಗಳು ಬೆಂಗಳೂರಿನ ಮೂಲೆ ಮೂಲೆಗಳಿಗೂ ಹರಡಿ ಸ್ವಲ್ಪ ತೊಂದರೆ ಎನಿಸಿದಾಗ ಸ್ವಲ್ಪ ಅನುಕೂಲವಾದ ಒಂದೇ ಜಾಗದಲ್ಲಿ ಪ್ರತಿ ದಾಸೋಹವನ್ನು ನಡೆಸುವ ನಿರ್ಧಾರ ಕೈಗೊಂಡರು ಸಂಚಾಲಕರು. ಚಾಮರಾಜಪೇಟೆಯ ಕನ್ನಡ ಗಣಕ ಪರಿಷತ್, ಜಯನಗರದ ರಾಣಿ ಸರಳಾದೇವಿ ವಿದ್ಯಾಸಂಸ್ಥೆ, ಇಲ್ಲೆಲ್ಲ ಅನೇಕ ದಾಸೋಹಗಳು ನಡೆದ ಮೇಲೆ ಅಂತಿಮವಾಗಿ ಎನ್ಆರ್ ಕಾಲೋನಿಯ ಬಿಎಂ ಶ್ರೀ ಪ್ರತಿಷ್ಠಾನದ ಕಟ್ಟಡದಲ್ಲಿ ದಾಸೋಹ ನಡೆಯತೊಡಗಿತು. ನಡೆಯುವ ದಿನಗಳು ಬದಲಾಗಿ ತಿಂಗಳ ಎರಡನೇ ಶನಿವಾರ ನಿರ್ದಿಷ್ಟವಾಯಿತು. ದಾಸೋಹಿಗಳಾಗಿ ಬೇರೆ ಬೇರೆ ಕ್ಷೇತ್ರಗಳವರು ಸೇರ್ಪಡೆಯಾಗತೊಡಗಿದರು. ನಿಯಮಿತ ದಾಸೋಹಗಳ ಹೊರತಾಗಿ ಬೇರೆ ಬೇರೆ ಕಾರ್ಯಕ್ರಮಗಳು ರೂಪಿತಗೊಂಡವು. ದಾಸೋಹದ ಪ್ರಸ್ತುತಿಗಳನ್ನು ಸಂಕಲಿಸಿ ಗ್ರಂಥಗಳನ್ನು ಪ್ರಕಟಿಸಲಾಯಿತು. ಕೊರೋನಾದ ಹಾವಳಿಯಿಂದಾಗಿ ನಿಂತೇ ಹೋಗಬಹುದಾಗಿದ್ದ ದಾಸೋಹ ತಂತ್ರಜ್ಞಾನದ ಸಹಾಯದೊಂದಿಗೆ ನೋಡಿಯೋ ದಾಸೋಹವಾಗಿ ಮಾರ್ಪಟ್ಟು ಮುಂದಿರುವುದು ನಿಮ್ಮಲ್ಲಿ ಹೆಚ್ಚಿಗೆ ಜನರಿಗೆ ಗೊತ್ತಿದೆ. ನೋಡಿಯೋದಿಂದಾಗಿ ದಾಸೋಹದಲ್ಲಿ ಹೆಚ್ಚಿನ ಶಿಸ್ತನ್ನು ರೂಢಿಸಿಕೊಳ್ಳಲಾಗಿದೆ. ಅಧ್ಯಕ್ಷರ ಆಯ್ಕೆ ಮುಂದಾಗಿಯೇ ಆಗುತ್ತದೆ. ನೋಂದಣಿ ವ್ಯವಸ್ಥೆ ಇದೆ. ಲೇಖನಗಳನ್ನು ಮುಂದಾಗಿ ಅಧ್ಯಕ್ಷರಿಗೆ ಕಳಿಸುವ ಅಗತ್ಯ ಕಂಡು ಅದಕ್ಕೂ ಕಾಲಮಿತಿ ನಿಗದಿಪಡಿಸಲಾಗಿದೆ. ನೋಂದಣಿಯ ಪ್ರಕಾರ ಪ್ರಸ್ತುತಿ ನಡೆಯುತ್ತದೆ. ಅಧ್ಯಕ್ಷರು ಪ್ರಸ್ತುತಪಡಿಸಿರುವ ಲೇಖನಗಳನ್ನು ಮೊದಲೇ ಪರಾಮರ್ಶಿಸಿ ಮೌಲಿಕ ಪ್ರತಿಕ್ರಿಯೆ ಕೊಡಲು ಅನುಕೂಲವಾಗಿದೆ. ಟಂಕಿತ ಬರಹಗಳು ಕಡ್ಡಾಯವಾಗಿವೆ. ಯೂಟ್ಯೂಬ್ PDF ಮಾಧ್ಯಮಗಳ ಮೂಲಕ ಪ್ರಸ್ತುತಿಗಳ ಕಾಪಿಡುವಿಕೆ ಸಾರ್ವಜನಿಕರಿಗೆ ಲಭ್ಯವಾಗುವಿಕೆ ಸಾಧ್ಯವಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಭೌಗೋಳಿಕ ಮಿತಿ ಇಲ್ಲದೆ ದೂರ ದೂರುಗಳಿಂದ ಸಹ ದಾಸೋಹಿಗಳು ಭಾಗವಹಿಸುವಂತಾಗಿದೆ. ಈಗ ಸಾಂಕ್ರಾಮಿಕದ ಹಾವಳಿ ಮರೆಯಾಗಿರುವ ಕಾರಣ ಆಗೊಮ್ಮೆ ಈಗೊಮ್ಮೆ ಹಳೆಯ ರೂಪದ ದಾಸೋಹ ಮರುಕಳಿಸಬಹುದೇನೋ ಎಂಬ ಆಸೆ ನನ್ನನ್ನೂ ಸೇರಿ ಹಲವರಲ್ಲಿದೆ. ಧನ್ಯವಾದ. ಈಗ ಇಂದಿನ ಪ್ರಸ್ತುತಿಗಳ ಬಗ್ಗೆ ನನ್ನ ಅಭಿಪ್ರಾಯಗಳನ್ನು ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಇಂದು ಸುಮಾರು 25 ಜನ ಪ್ರಸ್ತುತಿ ನನ್ನನ್ನು ಸೇರಿ ಪ್ರಸ್ತುತಿ ಪಡಿಸುವುದಾಗಿ ದಾಖಲಾಗಿತ್ತು. ಆದರೆ ಒಬ್ಬರು ಅವರ ಪ್ರಸ್ತುತಿಯನ್ನು ಕಳಿಸಲಿಲ್ಲ. ಇನ್ನು ಇಬ್ಬರು ಪ್ರಸ್ತುತಿ ಕಳಿಸಿದ್ರು, ಭಾಗವಹಿಸಿಲ್ಲ. ಹಾಗಾಗಿ ಕೊನೆಗೆ ಇದು 22ಕ್ಕೆ ನಿಂತಿದೆ. ಇದು ಒಳ್ಳೆಯ ಚಿಹ್ನೆ. ನಾನು ಎಲ್ಲ ಪ್ರಸ್ತುತಿಗಳನ್ನು ಸಾಧ್ಯವಾದಷ್ಟು ಗಮನವಿಟ್ಟು ಓದಿ ಅವುಗಳಲ್ಲಿರುವ ತಿರುಳನ್ನು ಸಂಗ್ರಹಿಸಿ ಹೇಳಲು ಪ್ರಯತ್ನ ಪಟ್ಟಿದ್ದೇನೆ. ಸುಮಾರು ಸರಾಸರಿ 6 ನಿಮಿಷದ ಪ್ರಸ್ತುತಿಗಳನ್ನ ಒಂದು 4-6 ಸಾಲುಗಳಲ್ಲಿ ಹೇಳುವ ಸಂದರ್ಭದಲ್ಲಿ ಅದರ ಗುಣಗಳನ್ನು ಸರಿಯಾಗಿ ಅವಲೋಕಿಸಿದ ಆಗಬಹುದು. ಇದಕ್ಕಾಗಿ ನನ್ನ ಸಮಯದಲ್ಲಿ ಮೊದಲನೇ ಪ್ರಸ್ತುತಿ KR ವೆಂಕಟೇಶ್. ಇದು ನಾನು ಬರ್ಕೊಂಡಿರೋ ಇದರಲ್ಲಿ ಬರೀ ಆರ್ಡರ್ನಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ಇವರ ಕವನ ಅತಿ ಪರಿಚಯ. ಅಪರೂಪಕ್ಕೊಮ್ಮೆ ಒದಗುವ ಸಂದರ್ಭಗಳು ಅವಿರತವಾಗಿ ದಕ್ಕಿದಾಗ ಅದರ ಬಗ್ಗೆ ಯಾವುದೇ ಆಸಕ್ತಿ ಭಾವನೆಗಳು ಹುಟ್ಟುವುದಿಲ್ಲ ಎಂಬುದನ್ನು ಹಲವು ಉದಾಹರಣೆಗಳೊಂದಿಗೆ ತಮ್ಮ ಕವನದಲ್ಲಿ ಪ್ರತಿಪಾದಿಸಿದ್ದಾರೆ. ಸದಾ ಅದೇ ವಾತಾವರಣದಲ್ಲಿ ಮುಳುಗಿರುವವರಿಗೆ ಭಾವನಾತ್ಮಕವಾಗಿ ಯಾವುದೇ ಆಸಕ್ತಿ ಬೆಳೆದಿರುವುದಿಲ್ಲ. ಆದರೆ ಅಲ್ಲಿ ಅವರು ಆಯ್ದುಕೊಂಡಿರುವ ವ್ಯಕ್ತಿಗಳೆಲ್ಲರೂ ಆಯಾಯ ವೃತ್ತಿಪರರು. ಅವರ ವೃತ್ತಿನಿಷ್ಠೆಯನ್ನು ಅಲ್ಲಗಳೆಯುವಂತಿಲ್ಲ. ಅದನ್ನು ಕಳೆದುಕೊಂಡರೆ ಅವನು ಅವಳು ಕುಸಿಯುತ್ತಾರೆ. ಪರಿಚಯದ ಅತಿ ಮಿತಿ ಹೆಚ್ಚು ಸಮಯದಲ್ಲಿ ರಿಲೇಟಿವ್ ಆಗಿರಬಹುದು. ಒಂದು ನನ್ನ ಇದು, ನನಗೆ ಕವನಗಳು ಹೆಚ್ಚಾಗಿ ಒಗ್ಗಿ ಬಂದಿಲ್ಲ. ಹಾಗಾಗಿ ಕವನಗಳ ಪ್ರಸ್ತುತಿಯಲ್ಲಿ ಏನಾದರೂ ಕೊರತೆಗಳು ಕಂಡು ಬಂದರೆ, ಪ್ರಸ್ತುತಿ ಅಲ್ಲ ಅದರ ಬಗ್ಗೆ ನನ್ನ ಅಭಿಪ್ರಾಯ ಹೇಳುವಾಗ ಅಂದರೆ, ನನಗೆ ದಯವಿಟ್ಟು ವೈಯಕ್ತಿಕವಾಗಿ ನನ್ನ ವಾಟ್ಸಪ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದು. ಎರಡನೇ ಪ್ರಸ್ತುತಿ ಗೌರಿ ಭಟ್ ಅವರದು. ಇದರ ಒಂದು ಈ ತುಮುಲ ಎಂಬ ಲೇಖನ. ತಾಯಿ ಮಗನ ಸಂಬಂಧಗಳಲ್ಲಿ ಬರಬಹುದಾದ ಸನ್ನಿವೇಶಗಳ ವಿವರಣೆ, ಅದರಲ್ಲೂ PUC ಹಂತದಲ್ಲಿ ಒದಗಿದ ಸಂದರ್ಭಗಳನ್ನು ಎರಡು ಭಾಗಗಳಲ್ಲಿ ಲೇಖಕಿ ವಿವರಿಸಿದ್ದಾರೆ. ಮಗ ಬೆಳೆದಿದ್ದಾನೆ ಎಂದು ನಂಬದ ಸ್ಥಿತಿ ತಾಯಿಯದು. ತನ್ನ ಜವಾಬ್ದಾರಿ ಅರಿತು ಮುಂದಿನ ಜೀವನ ರೂಪಿಸಿಕೊಳ್ಳುವುದಕ್ಕೆ ತಯಾರಾಗಿದ್ದೇನೆ ಎಂದು ವಾಚ್ಯವಾಗಿಯೂ ಅದೇ ಕೃತಿಗಳಿಂದಲೇ ಸಮರ್ಥಿಸಿಕೊಳ್ಳುವ ಮಗನ ವರ್ತನೆ. ಅದರಿಂದ ತಾಯಿಗಾಗುವ ಅಚ್ಚರಿ ಖುಷಿ, ಅಮ್ಮನಿಗೆ ನಂಬಿಕೆಯ ಬಗ್ಗೆ ಪಾಠ ಹೇಳುವ ಮಗನ ಬೆಳವಣಿಗೆ, ಇದನ್ನು ಅರಿತ ತಾಯಿ ಅವರವರ ಬದುಕನ್ನು ರೂಪಿಸಿಕೊಳ್ಳುವ ಸ್ವಾತಂತ್ರ್ಯ ಹಾಗೂ ಶಕ್ತಿಯನ್ನು ಒಪ್ಪಿಕೊಳ್ಳಬೇಕು ಎಂಬ ಪ್ರಬುದ್ಧ ತಿಳುವಳಿಕೆಗೆ ಜಾರುವ ತಾಯಿ, ಮಕ್ಕಳನ್ನು ಅವರ ಹರೆಯದಲ್ಲಿ ಕಾಣುವ ರೀತಿ ತಿಳಿಸುವ ಲೇಖನ. ಮುಂದಿನ ಲೇಖನ
ಶ್ರೀಮತಿ ಎಲ್ ಗಿರಿಜಾರಾಜ್ ಅವರದ್ದು, ಸಮಸ್ತ ಜೀವ ಸಂಕುಲ ಬೆಸೆವ ಪ್ರೀತಿ. ಎಲ್ಲ ಹಂತಗಳಲ್ಲೂ ಪ್ರೀತಿ ಹೇಗೆ ದ್ವೇಷ ಅಸೂಯೆ ಮುಂತಾದ ಕಷ್ಟಗಳಿಗೆ ಮೂಲಮಾಗಬಹುದು ಎನ್ನುವ ಕಾಳಜಿ ಪ್ರತಿಪಾದಿಸುವ ಲೇಖನ. ಗಾಂಧಿ, ಬುದ್ಧ, ತೆರೇಸಾ ಎಲ್ಲರೂ ತೋರಿಸಿದ ಪ್ರೀತಿಯ ಮಾದರಿ ಬಯಸಿ ವೈಭವೀಕರಣಗೊಂಡಿರುವ ದ್ವೇಷ, ಬಡತನ, ಶ್ರೀಮಂತಿಕೆಯ ಅಟ್ಟಹಾಸಗಳಿಗೆ ಅಂತ್ಯ ಹಾಡುವ ಆಶಯದ ಬರಹ. ನಮ್ಮನ್ನು ನಮ್ಮ ಮಧ್ಯದಲ್ಲೇ ಕಂಡ ಕಾಣುವ ತಾಯಿಯ ಪ್ರೀತಿ, ಗುರುಗಳ ಬೋಧನೆ, ಸಾಕಷ್ಟು ನಮ್ಮ ನಡುವೆ ಇರುವ ಸಜ್ಜನರ ಮಾದರಿ ಅನುಸರಿಸಿ ಅನುಭವಿಸಿ ಜೀವನವನ್ನು ಸುಂದರವಾಗಿಸಿಕೊಳ್ಳುವ ಸಲಹೆ. ಸ್ವಾರ್ಥ ದ್ವೇಷ ಅಸಮಾನತೆಗಳ ಹೊರತಾಗಿ ಬದುಕಿ ಬಾಳುವುದು ಸಾಧ್ಯ ಎಂದು ನಿರೂಪಿಸುವ ಲೇಖನ. ನನ್ನ ಕಣ್ಣು ಸ್ವಲ್ಪ ತೊಂದರೆ ಕೊಡ್ತಾ ಇದೆ, ಕ್ಷಮಿಸಬೇಕು. ರೇಣುಕಾ ದೇಸಾಯಿ ಅವರ ಪ್ರಸ್ತುತಿ ಪುಸ್ತಕ ಬಿಡುಗಡೆಯ ಸಮಾರಂಭ. ಇದು ಒಂದು ಕಾರ್ಯಕ್ರಮದ ವರದಿ. ಗೆಳೆಯ ಬಿ ಎಸ್ ಚಂದ್ರಶೇಖರ್ ಪ್ರಭಾಕರ್ ಕೂಡಿ ರಚಿಸಿರುವ ಮಹಾನಾರಾಯಣ ಉಪನಿಷತ್ ಪುಸ್ತಕ ಬಿಡುಗಡೆಯ ಸಮಾರಂಭದ ವಿವರವಾದ ವರದಿ. ಗ್ರಂಥದ ಬಗ್ಗೆ ವಿವರಗಳಿರುವ ಬೇರೆಯದೇ ಲೇಖನವೊಂದನ್ನು ಸಹ ನೀಡಿದ್ದಾರೆ, ಅದರ ವಿಷಯ ಇಲ್ಲಿ ಪ್ರಸ್ತಾಪಿಸುತ್ತಿಲ್ಲ. ಸಮಾರಂಭ ಕಣ್ಣಿಗೆ ಕಟ್ಟುವಂತೆ ಕಾವ್ಯಮಯವಾಗಿ ವರದಿ ನೀಡಿರುವುದು ಶ್ಲಾಘನೀಯ. ಗ್ರಂಥದ ಬಗ್ಗೆ ಶ್ರೀ ತುಂಗಾ ಅವರು ಬರೆದ ಲೇಖನ ಈಗಾಗಲೇ ವೇದಿಕೆಯಲ್ಲಿ ಬಂದಿದೆ. ನಿರೂಪಣೆ ಕೂಡ ಸಾಹಿತ್ಯಿಕವಾಗಿರಬೇಕು, ಅದು ಶ್ರೋತೃಗಳ ಗುಂಪಿಗನುಗುಣವಾಗಿ ಎಂದು ಅನಿಸುತ್ತದೆ. ಈ ದಿಸೆಯಲ್ಲಿ ಲೇಖಕಿಯ ಬರಹ ಸಾಧಿಸಿದೆ. ಅಲ್ಲಿ ನಡೆದ ವೇದ ಪಠಣ, ಸೃಷ್ಟಿಸಿದ ವಾತಾವರಣದ ವಿವರ ಸಹ ನೀಡಿದ್ದಾರೆ. ಒಂದು ಉತ್ತಮ ವರದಿ. ಮುಂದಿನ ಪ್ರಸ್ತುತಿ ರಾಧಿಕಾ ಗುಜ್ಜರ್ ಅವರ ಬಳೆಗಳು ಎಂಬ ಕವನ. ಸರಳ ವಸ್ತುವಿನ ಸುತ್ತ ಹೆಣೆದ ಸಂಕೀರ್ಣ ಕವನ. ಜೊತೆ ಜೊತೆಯಾಗಿ ಜೋಡಿಸಿಕೊಂಡು ಮಿಣುಕುವ ದುಂಡಾಕಾರದ ನುಣುಪಿನ ನಾಜೂಕಿನ ತನ್ನ ಗುಣಗಳನ್ನೆಲ್ಲ ಧರಿಸಿದ ಹೆಣ್ಣು ಮೈಗೂಡಿಸಿಕೊಳ್ಳಲು ಅನುವು ಮಾಡಿಕೊಡುವ ಗುಣದ ಬಳೆಗಳು. ಗಂಡಿಗೆ ಭೂಷಣಪ್ರಾಯವಾಗಿರಬೇಕಾದ ಗಂಡಸುತನ ಇಲ್ಲದಾದಾಗ ಅವನ ನಿಷ್ಕ್ರಿಯತೆಯನ್ನು ಹೆಣ್ಣಿನ ಅಸಹಾಯಕತೆಯ ದೌರ್ಬಲ್ಯದ ಗುಣಗಳನ್ನು ನಿರೂಪಿಸಲು ಬಳೆಯ ಪ್ರತಿಮೆಯ ಬಳಕೆ ಸತ್ಯಾಸತ್ಯತೆಯನ್ನು ಪ್ರಶ್ನೆ ಮಾಡುವುದು. ಬಳಕೆಯ ಸತ್ಯಾಸತ್ಯತೆಯನ್ನು ಪ್ರಶ್ನೆ ಮಾಡುವುದು. ಚಲನೆಯಲ್ಲಿ ಚಲಿಸುವ ಬಳೆ ಕೈನ ಮೇಲುಭಾಗಕ್ಕೆ ಸರಿದು ಗಟ್ಟಿಯಾಗಿ ಕೂತು ಮೌನಕ್ಕೆ ಸಹಕಾರಿಯಾಗುವ ಗುಣದ ಬಳೆ. ಒಮ್ಮೆಗೆ ಎಲ್ಲಾ ಅರ್ಥಗಳು ಸುಲಭಕ್ಕೆ ದಕ್ಕದು. ಒಟ್ಟಾಗಿರುವ ಬಳೆಗಳನ್ನು ಬಿಡಿಸಿ ಬಿಡಿಸಿ ಕೇಳಿದರೆ ಹೊಸ ಹೊಸ ಅರ್ಥ ಉಂಟಾಗಬಹುದೆಂದು ನನ್ನ ನಂಬಿಕೆ. ಮುಂದಿನ ಪ್ರಸ್ತುತಿ ಶ್ರೀಮತಿ ಅನ್ನಪೂರ್ಣ ಅವರ ಹೀಗೂ ಉಂಟ. ದಿಟದ ನಾಗರವೊಂದು ಕಂಡರೆ ಭಕ್ತರು ಏನೆಲ್ಲ ಮಾಡಬಹುದು ಎಂಬ ಒಂದು ನಿಜಘಟನೆಯನ್ನಾಧರಿಸಿದ ಬರಹ. ಹೊಸದಾಗಿ ರೂಪಿತಗೊಂಡ ಬಡಾವಣೆಯ ಮನೆಯೊಂದರಲ್ಲಿ ಪ್ರತ್ಯಕ್ಷವಾದ ನಾಗರ ಹಾವೊಂದಕ್ಕೆ ಭಕ್ತಿಭಾವದಿಂದ ಪೂಜೆ ಮಾಡಿ ಎಲ್ಲರನ್ನೂ ಮಗಳನ್ನೂ ಸೇರಿ ತನ್ನೊಡನೆ ಸೇರಿ ನಾಗಪೂಜೆ ಮಾಡ ಬಯಸಿದ ಮಹಿಳೆಯೊಬ್ಬಳ ಧೈರ್ಯ ಭಕ್ತಿಯ ಭಾವಾವೇಶದಲ್ಲಿ ಬಂದದ್ದು ಕುರಿತಾದ ಬರಹ. ಮಗಳಾದಿಯಾಗಿ ಎಲ್ಲರೂ ಬೇಡವೆಂದರೂ ಕೇಳದೆ ಕೈಲಿದ್ದ ಊದುಗಡ್ಡೆಯ ಬೆಂಕಿ ಕೈ ಸುಟ್ಟರೂ ಲೆಕ್ಕಿಸದೆ ನಾಗನ ಪೂಜೆಯಲ್ಲಿ ತೊಡಗಿದ ಹೆಂಗಸೊಬ್ಬಳು ಕತೆ. ಕಡೆಗೂ ತಪ್ಪಿಸಿಕೊಂಡು ಅಲ್ಲಿಂದ ಬಚಾವಾದ ನಾಗರಾಜ. ಹೀಗೂ ಇದೆ ಘಟನೆ. ಮುಂದಿನ ಘಟನೆ ಕಮಲಾಕ್ಷಿ ಸಿಆರ್ ಅವರ ಸೂಜಿ ಎಂದರೆ ಸುಮ್ಮನೇನ. ದಿನದರ್ಶಿ ಅಂದ್ರೆ ಕ್ಯಾಲೆಂಡರ್ನಲ್ಲಿ ಸೂಜಿ ಸಿಚ್ಚಿಸುವ ಅಭ್ಯಾಸ ನೆನಪಿಸಿ ಸೂಜಿಯ ಉಪಯೋಗಗಳನ್ನು ಪಟ್ಟಿ ಮಾಡಿ ಅದರ ಮಹತ್ವವನ್ನು ಹೆಚ್ಚು ಕಾಣಿಸುವ ಉದ್ದೇಶದ ಲೇಖನ. ಸೂಜಿ ಕುರಿತಾದ ಗಾದೆಗಳು, ಅದರ ಇತಿಹಾಸ, ಇವುಗಳ ಬಗ್ಗೆಯೂ ಲೇಖನದಲ್ಲಿ ವಿವರಗಳಿವೆ. ಚಿಕಿತ್ಸೆಯಲ್ಲಿ ಸೂಜಿ ಬಳಕೆ ವಿಸ್ತಾರವಾದ ವಿವರ ಸಹ ಚರ್ಚಿತವಾಗಿದೆ. ಇತ್ತೀಚೆಗೆ ಶಸ್ತ್ರಚಿಕಿತ್ಸೆಯ ನಂತರ ಹೊಲಿಗೆಗೆ ಸೂಜಿ ದಾರ ಬಳಸಲಾಗುತ್ತಿಲ್ಲ. ಇದು ನನ್ನ ಅನುಭವ. ಸ್ಟ್ಯಾಪ್ಲರ್ ಮಾದರಿಯಲ್ಲಿ ಪಿನ್ ಹೊಡೆದು ಬಿಡುತ್ತಾರೆ. ಮುಂದಿನ ಲೇಖಕಿ ನಾಗರತ್ನ ಚಂದ್ರಶೇಖರ್ ಅವರ ಕರ್ಣಗಳೇಕೆ ಕಠೋರವಾಗಿವೆ. ಇದು ನನಗೆ ಕಳಿಸಿದ್ದ ತಲೆಬರಹ. ಇವತ್ತು ಅವರು ಕರ್ಣಗಳು ಕಠೋರವಾದರೆ ಅಂತ ಅದನ್ನು ಬದಲಾಯಿಸಿಕೊಂಡಿದ್ದಾರೆ. ವಯಸ್ಸಾದಂತೆ ಪಂಚೇಂದ್ರಿಯಗಳ ಶಕ್ತಿ ಕುಗ್ಗುವುದು ಸಹಜ. ಈ ಪೈಕಿ ಕಿವಿಗೆ ಸಂಬಂಧಿಸಿದಂತೆ ಹಲವರನ್ನು ಕಾಡುವ ತೊಂದರೆ ಕೇಳದಿರುವುದಷ್ಟೇ ಅಲ್ಲ, ನರಗಳ ಕೇಳುವಿಕೆ ಕುಗ್ಗಿ ಆಂತರಿಕವಾಗಿ ಉತ್ಪತ್ತಿಯಾಗುವ ಶಬ್ದಗಳ ಕಠೋರತೆಯ ತೊಂದರೆ. ಟಿಟಿನಸ್ ಎಂಬ ಕಾಯಿಲೆ
ಇದಕ್ಕೆ ಮದ್ದಿರುವಂತೆ ಕಾಣಲಿಲ್ಲ. ಆದರೆ ಆ ತೀರ್ಮಾನಕ್ಕೆ ಬರಲು ಅನೇಕ ಪರೀಕ್ಷೆಗಳಿಗೆ ಒಳಪಡುವಂತೆ ಮಾಡುವುದು ಈಗಿನ ರೋಗ ನಿಧಾನದ ಪದ್ಧತಿ. ಈ ದಿಸೆಯಲ್ಲಿ ಲೇಖಕಿ ಪಟ್ಟ ಪಡಿಪಾಟಲು ಲೇಖನದ ವಿಷಯವಾಗಿದೆ. ಈ ತೊಂದರೆಗೆ ಶ್ರವಣ ಸಾಧನಗಳ ಮೊರೆ ಹೋಗಲೇಬೇಕು. ನನ್ನ ಹೆಂಡತಿಗೂ ಈ ತೊಂದರೆ ಇದ್ದು ಅವರಿಗೆ ಕರ್ಣಕಠೋರ ಶಬ್ದಗಳ ಜೊತೆಗೆ ಆಗಾಗ ಹಿಂದೆ ಕೇಳಿದ ಸಂಗೀತ ಹಾಡುಗಳು ಟೇಪ್ ಪ್ರಕಾರನಂತೆ ಮರ್ದನಿಗೊಳ್ಳುತ್ತವಂತೆ. ಮುಂದಿನ ಪ್ರಸ್ತುತಿ ಮಾಧುರಿ ಕೃಷ್ಣ ಅವರ ನಾನು ನನ್ನ ಸಹಪಾಠಿ ಮಿತ್ರನು ಸರಣಿಯಲ್ಲಿ ಆರನೆಯ ಲೇಖನ. ಲೇಖನದ ಶೀರ್ಷಿಕೆ ಅಡಿಯ ಮುಂದಿಡ ಸ್ವರ್ಗ. ಬಹಳ ಕಾಲದ ಮೇಲೆ ಸಹಪಾಠಿಯೊಬ್ಬನ ಭೇಟಿಯ ಸಂದರ್ಭದಲ್ಲಿ ನಡೆದ ವಿದ್ಯಮಾನಗಳ ವಿವರಣೆ. ಈ ಭೇಟಿಯಲ್ಲಿ ಒಬ್ಬರಿಗೊಬ್ಬರು ಏನೋ ಹೇಳಿಕೊಳ್ಳುವ ಪ್ರಯತ್ನ, ನಂತರ ಗೆಳತಿ ಜ್ಞಾಪಿಸಿಕೊಳ್ಳುವ ಒಂದು ಮಳೆಯ ಸಂದರ್ಭ. ಜಾರುತ್ತಿದ್ದರೂ ಸಂಭಾಳಿಸಿಕೊಂಡು ನಡೆದ ಗೆಳತಿಯರ ಗುಂಪು, ಅವರನ್ನು ಅನುಸರಿಸಿ ಹೋದ ಹುಡುಗರ ನಿರಂತರ ಜಾರುವಿಕೆ, ಹೇಳಲಾಗದ ಸ್ಥಿತಿ, ನಂತರ ಗೆಳೆಯನಿಗೆ ಎದುರಾದ ಅನಾರೋಗ್ಯದ ವರ್ಣನೆ ಎಲ್ಲ ಸುಂದರವಾಗಿ ಮೂಡಿಬಂದಿದೆ. ಅಡಿಯ ಮುಂದಿಡೆ ಜಾರಿ ಜಾರಿ ಬೀಳುವ ಹೇಳಲಾಗದ ಪರಿಸ್ಥಿತಿಯ ಕಥನ. ಇನ್ನು ಮುಂದಿನ ಪ್ರಸ್ತುತಿ ಶ್ರೀ ಭಾರಾ ವಿಜಯಕುಮಾರ ಅವರ ವಿವೇಚನೆ ಎಂಬ ಕವನ. ಕತ್ತಲು ಬೆಳಕುಗಳ ಅವಶ್ಯಕತೆ ಪರಿಮಿತಿಗಳನ್ನು ಗುರುತಿಸುವ ಕವನ. ಪರರ ಅನುಭವದಿಂದ ಪಾಠ ಕಲಿಯದೆ ಸ್ವಾನುಭವಕ್ಕೆ ಒಡ್ಡಿಕೊಳ್ಳುವುದರ ಔಚಿತ್ಯವೇನು? ಅತಿ ಬುದ್ಧಿ ಅತಿ ಜ್ಞಾನಗಳ ಬಳಕೆಯನ್ನು ಮಿತಗೊಳಿಸಿ ಸರಳ ಬದುಕಿಗೆ ಜಾರುವುದು ಬದುಕಿನ ಸಾರ್ಥಕತೆಗೆ ವಿವೇಕದ ಅನುಭವದ ಔಚಿತ್ಯತೆಗಳನ್ನು ಉಲ್ಲೇಖಿಸುವ ಕವನ. ಈ ಕವನ ಓದುವಾಗ ನನಗೊಂದು ಹಳೆಯ ಬಿ ಜಯಶ್ರೀ ಅವರು ಹಾಡಿರುವ ಗೀತೆ ನೆನಪಾಯಿತು. ಅದು ಹೀಗೆ ಇರುತ್ತೆ: ಬೆಳಕನ್ನು ಕಾಡುವ ಕತ್ತಲ ನೆನಪೆ, ಕತ್ತಾಲ ಕಸುವನ್ನು ಕದಿಯುವ ಹೊಳಪೆ, ಜಿ 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 ಎಂದು ಹೀಗೆ ನಡೆಯುತ್ತೆ ಕವನ. ಅದು ಜ್ಞಾಪಕ ಆಯಿತು. ಇದ ಮುಂದಿನ ಪ್ರಸ್ತುತಿ ಬೆಂಶ್ರೀ ರವೀಂದ್ರ ಅವರ ಕವಿ ನೆನಪು ಶೀರ್ಷಿಕೆ. ಕೆ ಎಸ್ ನ ಕುರಿತು ಮಹಾಬಲ ಅವರು ಬರೆದಿರುವ ಅಚ್ಚಿನಲ್ಲಿರುವ ಗ್ರಂಥದ ಬಗ್ಗೆ ರವೀಂದ್ರ ಬರೆದಿದ್ದಾರೆ. 54 ಪುಟ್ಟ ಪುಟ್ಟ ಅಧ್ಯಾಯಗಳು, ಜೀವನ ಚರಿತ್ರೆ ಅಲ್ಲ, ಆದರೆ ಕವಿಯ ಜೀವನದ ಪ್ರಮುಖ ಬಟ್ಟಗಳು. ಇವುಗಳನ್ನು ವಿವರವಾಗಿ ಹೇಳುತ್ತಾ ಹೋಗಿದ್ದಾರೆ ರವೀಂದ್ರ. ಮಹಾಬಲ ಅವರ ಬರಹಗಾರನ ಶಕ್ತಿಯನ್ನು ಸಹ ರವೀಂದ್ರ ಅವಲೋಕಿಸಿದ್ದಾರೆ. ಹಳೆಯ ಲೇಖನ ಆದರೂ ನವೀಕರಿಸಿ ಪ್ರಸ್ತುತಪಡಿಸಿದ್ದಾರೆ ರವೀಂದ್ರ. ವೇದಿಕೆಯ ಹೊಸ ಸದಸ್ಯರ ಗಮನಕ್ಕೆ ಬರಲೆಂದು ಹೊರಬರುವ ದಿನಾಂಕಕ್ಕೆ ನಾವೆಲ್ಲ ಕಾಯುತ್ತಿದ್ದೇವೆ. ಕವಿಯ ಬಗ್ಗೆ ಹೊಸ ಸಂಗತಿಗಳನ್ನು ಅವರ ಮಗನಿಂದ ತಿಳಿಯುವ ಲೇಖನಗಳಿಗಾಗಿ. ಮುಂದಿನ ಪ್ರಸ್ತುತಿ ಕೆ ಎನ್ ಮಹಾಬಲ ಅವರದು. ಶೀರ್ಷಿಕೆ ನವೋದಯ ಕವಿ ಶ್ರೀ ಎಂ ವಿ ಸೀತಾರಾಮಯ್ಯ ಅವರನ್ನು ಕುರಿತಾದ ಪರಿಚಯ. ಹೂವಾಡಗೀತಿಯ ಹಾಡಿನ ಮೂಲಕ ಆರಂಭಿಸಿ ಎಂ ವಿ ಸಿ ಅವರ ಜನನ, ವಿದ್ಯಾಭ್ಯಾಸ, ವೃತ್ತಿಗಳು, ಸಾಹಿತ್ಯ ಕ್ಷೇತ್ರದ ಅವರ ಮೈಲಿಗಲ್ಲುಗಳು, ಅವರು ಪಡೆದ ಪ್ರಶಸ್ತಿಗಳು, ಅವರ ಸಾಹಿತ್ಯದ ಹರವು, ವೈಶಾಲ್ಯತೆಗಳನ್ನು ಎಂದಿನಂತೆ ತಮ್ಮ ವಿಶೇಷ ಶೈಲಿಯಲ್ಲಿ ಹೊರತಂದಿದ್ದಾರೆ. ಎಂ ವಿ ಸಿ ಅವರ ಕೃತಿಗಳನ್ನು ಓದುವ ಕಡೆ ಗಮನ ಸೆಳೆಯುವಂತಿದೆ ಈ ಲೇಖನ. ಎಂ ವಿ ಸಿ ಅವರ ಸಮಗ್ರ ಸಾಹಿತ್ಯದ ತಿರುಳನ್ನು ತಿಳಿಸಿಕೊಡುವ ಬೇರೊಂದು ಲೇಖನ ಈ ದೆಸೆಯಲ್ಲಿ ಮಹಾಬಲರಿಂದ ಬಂದರೆ ಸಹಕಾರಿಯಾಗಬಲ್ಲದು. ಮುಂದಿನ ಪ್ರಸ್ತುತಿ ಪತ್ತಂಗಿ ಮುರುಳಿ ಅವರ ವಾಸ್ತವ ಎಂಬ ಲಘು ಬರಹ. ಇನ್ನೂ ವಾಸ್ತವವಾಗದಿರುವ ಪ್ರಚಲಿತ, ಚರ್ಚಾಸ್ಪದ, ಟ್ರೋಲಾಸ್ಪದ, ಮೀಮಾಮಾಸ್ಪದ, ಟಿಕ್ಟಾಕಾಸ್ಪದ ವಿಷಯಗಳ ಕುರಿತಾದ ಒಂದು ಕಲ್ಪನೆ ಆಧಾರಿತ ಲೇಖನ. ಸದ್ಯಕ್ಕೆ ಆಡಳಿತಕ್ಕೆ ಬಂದಿರುವ ಸರ್ಕಾರದ ಗ್ಯಾರಂಟಿಗಳು ಅನುಷ್ಠಾನಗೊಂಡರೆ ಏನಾಗಬಹುದು ಎನ್ನುವ ಬಗ್ಗೆ ಒಂದು ಲಹರಿ ಹರಿಸಿದ್ದಾರೆ. ಹರಿದಾಡುತ್ತಿರುವ ಅನಿಶ್ಚಿತತೆ ಬಗೆಹರಿಯಬಹುದೇನೋ ಎಂಬ ಆಶಾಭಾವದಿಂದ ಇನ್ನೂ ಕಾಯುತ್ತಿರುವ ಜನಗಳ ನಡುವೆ ಅದರ ಬಗ್ಗೆ ಒಂದು ಲಘು ಲಹರಿಯ ಲೇಖನ ಬಂದಿದೆ. ಮುಂದಿನ ಪ್ರಸ್ತುತಿ ವಿಠಲ ಇಜೇರಿಯವರ ಕಥಾ ಪ್ರಪಂಚ ಮಕ್ಕಳ ಕಥೆಗಳು ಎಂಬ ಶೀರ್ಷಿಕೆಯ ಬರಹ. ರಾಮಕೃಷ್ಣಾಶ್ರಮ ಹೊರತಂದಿರುವ ಮಕ್ಕಳಿಗಾಗಿ ಕಥೆ ಕೃತಿಯಲ್ಲಿ ಬರುವ ಚಿಕ್ಕ ಕಥೆಯೊಂದರ ತಿರುಳನ್ನು ಕೊಡಮಾಡಿದ್ದಾರೆ. ಗುರುನಾನಕರ ಬಳಿಗೆ ಬಂದ ಶಿಷ್ಯನೊಬ್ಬ ಸಾಧುಗಳ ಹುಡುಕಾಟದಲ್ಲಿರುವಾಗ ಗುರು ಸೂಚಿಸುವ ವ್ಯಕ್ತಿ ಬಡಗಿ ಬೈಲಾಲೋ. ಅವನಿಗೆ ಮುಂದಾಗುವುದು ಗೊತ್ತಾಗುತ್ತದೆ. ಈ ಶಿಷ್ಯ ಕಪಟ ಸನ್ಯಾಸಿಯೂ ಹೌದು. ಅವನ ಸಾವಿನ ಸಾಧ್ಯತೆಯನ್ನು ಬಡಗಿ ತಿಳಿಸಿದಾಗ ಅದನ್ನು ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡುವ ಶಿಷ್ಯನಿಗೆ ಅದು ಸಾಧ್ಯವಾಗದೆ ಹೋಗುತ್ತದೆ. ಆದರೂ ಬೈಲಾಲೋ ಮಾಡುವ
ಧ್ಯಾನದಿಂದ ಶಿಷ್ಯನ ಪ್ರಾಣ ಉಳಿಯುತ್ತದೆ, ಭಗವಂತನ ದಯೆಯಿಂದಲೇ ಜೀವನದ ಆಗುಹೋಗುಗಳು ಎಂದು ಸಾರುವ ಕತೆ ಪರಿಚಯ ಸೂಕ್ತವಾಗಿದೆ. ಮುಂದಿನ ಬರಹ ವೆಂಕಟೇಶ್ ಕಾಮತ್ ಅವರ ಆಟೋ ಪುರಾಣ ಮತ್ತು ಮಲ್ಲಮ್ಮನ ಪವಾಡ. ಲೇಖನವನ್ನು ಎರಡು ಭಾಗಗಳಾಗಿ ಪ್ರಸ್ತುತಿಪಡಿಸಿದ್ದಾರೆ. ಮೊದಲ ಭಾಗದಲ್ಲಿ ಆಟೋ ಜೊತೆಗಿನ ಹಲವು ನೆನಪುಗಳು, ಆಟೋದಲ್ಲಿ ಬಿಟ್ಟು ಬಂದ ಸಿಹಿ ತಿಂಡಿಯನ್ನು ಕಳೆದುಕೊಂಡು ಈಗಲೂ ಕಳೆದುಕೊಂಡ ನೆನಪು ಈಗಲೂ ಹಸಿಯಾಗಿರುವುದು, ಆಟೋದ ಇತಿಹಾಸ ಗೂಗಲ್ ಮೂಲಕ ತಿಳಿದದ್ದು, ಬೆಂಗಳೂರಿನಲ್ಲಿ ಆಟೋ ಬಂದ ಘಟನೆಗಳ ವರ್ಣನೆ ಇದೆ. ಎರಡನೇ ಭಾಗದಲ್ಲಿ ಮಲ್ಲಮ್ಮನ ಪವಾಡ ಸಿನಿಮಾದ ವಿವರಗಳು ಬಂದು ಮೊದಲ ಭಾಗಕ್ಕೂ ಮಲ್ಲಮ್ಮನಿಗೂ ಸಂಬಂಧ ತಿಳಿಯುವ ಕುತೂಹಲ ಕೇಳುಗನಲ್ಲಿ ಓದುಗನಲ್ಲಿ ಮೂಡುವಾಗ ಪ್ರತ್ಯಕ್ಷಳಾಗುವವಳೆ ಆಟೋ ಚಾಲಕಿ ಮಲ್ಲಮ್ಮ. ಅವಳೊಡನೆ ನಡೆಸಿದ ಸಣ್ಣ ಮಾತುಕತೆಯೊಂದಿಗೆ ಲೇಖನ ಮುಕ್ತಾಯವಾಗುತ್ತದೆ. ಮುಂದಿನ ಲೇಖನ ಶ್ರೀ ಎಂ ಎಸ್ ನರಸಿಂಹಮೂರ್ತಿಯವರ ಜಿಪುಣತನದ ಪರಮಾವಧಿ. ಎಂದಿನಂತೆ ಸಾಲು ಸಾಲಿಗೂ ಹಾಸ್ಯ ಹುಟ್ಟಿಸುವ ಲೇಖನ. ಜಿಪುಣತನದ ಉತ್ತುಂಗವನ್ನು ಮುಟ್ಟಿದ ಜಿಪುಣರ ಕಥೆಗಳು, ಹಲ್ಲು ಚಪ್ಪಲಿಗಳ ಸವೆಯುವಿಕೆ ತಪ್ಪಿಸಲು ಈ ಜಿಪುಣ ವೀರರ ತಂತ್ರಗಳು, ಸೋಪು ತಿಂಡಿಯ ಖರ್ಚು ಉಳಿಸಲು ಖತರ್ನಾಕ್ ತಂತ್ರಗಳನ್ನು ರೂಪಿಸಿಕೊಂಡಿರುವ ಜಿಪುಣ ವಿಭೂಷಣರು, ಸಿಂಗಾಪುರದ ಘಟನೆ, ಎಲ್ಲದರಲ್ಲೂ ಜಿಪುಣರನ್ನು ಅವರ ತಂತ್ರಗಾರಿಕೆಯನ್ನು ವಿವರಿಸುವ ಮೂರ್ತಿ, ಕೊನೆಯಲ್ಲಿ ಬಚ್ಚಿಡದೆ ಕೊಟ್ಟು ಜೀವಿಸುವ, ಹಂಚಿ ತಿನ್ನುವ, ಜಿಪುಣರಿಗೆ ಕೊಡಬೇಡಿ ಅಂತ ಮನೋಭಾವ ಬೆಳೆಸಿಕೊಳ್ಳುವ ಗಂಭೀರ ಸಂದೇಶ ನೀಡುತ್ತಾರೆ. ಗಣಪತಿ ಹೆಗಡೆ ಇವರದ್ದು ನನಗೆ ಕೇಳಿಸ್ಲಿಲ್ಲ, ಆದರೆ ಅವರು ಕಳಿಸಿದ ಬರಹದ ಆಧಾರದ ಮೇಲೆ. ಕಾಯಿದೆ ಬಾಹಿರ ವರ್ಸಸ್ ನೀತಿ ಬಾಹಿರ. ನೀತಿಯುತವಾಗಿ ಬಾಳುವುದು, ನ್ಯಾಯಯುತವಾಗಿ ಬಾಳುವುದು ಸಮಾಜ ಬಯಸುವ ಗುಣ. ಇದಕ್ಕೆ ವಿರುದ್ಧವಾಗಿ ಬಾಳಿದರೆ ಹೇಗೆ? ಅದು ಲೇಖಕರ ಬರಹದ ವ್ಯಾಪ್ತಿಗೆ ಬಂದಿರುವ ವಿಷಯ. ಎರಡರ ನಡುವೆ ಇರುವ ವ್ಯತ್ಯಾಸಗಳನ್ನು ವಿಶ್ಲೇಷಿಸುವ ಲೇಖನ. ವಿಧಿ ನಿಷೇಧದಿಂದ ಶಾಸ್ತ್ರ ಕಾನೂನುಗಳ ವಿಸ್ತಾರ ವಿವರಣೆ ಲೇಖನದಲ್ಲಿದೆ. ಸ್ವಂತಕ್ಕೆ ಅನುಸರಿಸಬೇಕಾದ್ದು ನೀತಿಯಾಗಿದ್ದು ಅದೇ ಮುಂದೆ ಸಮಾಜದ ಮೇಲೆ ಪರಿಣಾಮ ಬೀರುವ ವಿಷಯವಾದರೆ ಕಾಯ್ದೆ ಕಾನೂನಾಗಿ ಮಾರ್ಪಡುವುದು ನಡೆದು ಬಂದ ಹಾದಿ ಎನಿಸುತ್ತದೆ ಏನೋ. ನೀತಿ ಬಾಹಿರವಾದದ್ದಕ್ಕೆ ಸಮಾಜ ಶಿಕ್ಷೆ ಸೇರಿಸಿದರೆ ಅದೇ ಕಾಯಿದೆ ಎಂಬ ಅಭಿಪ್ರಾಯವು ನನ್ನದಾಗಿದೆ. ಇನ್ನು ಮುಂದಿನ ಪ್ರಸ್ತುತಿ ಕೋಲೇನಹಳ್ಳಿ ರಮೇಶ್ ಅವರ ಶರದಿ ಎಂಬ ಕವನ. ಶರದಿಯನ್ನು ಮಾನಸಿಕವಾಗಿ ಮತ್ತೊಮ್ಮೆ ಮತಿಸಿ ಹೊಸ ಹೊಸ ಹುಟ್ಟಿಸಿಕೊಂಡ ವಿವರದ ಕವನ. ಶರದಿಯ ಅಖಂಡತೆ, ಅದರ ಸ್ವಭಾವ, ಶಾಂತತೆ, ಉಗ್ರತೆ, ರೂಪಗಳು, ನಿರಂತರತೆ, ವೈಶಾಲ್ಯ ಮುಂತಾದ ವರ್ಣನೆಗಳು ಕವನದ ಅಂದವನ್ನು ಹೆಚ್ಚಿಸಿವೆ. ಶರದಿಗೆ ಮಾನವರು ಮಾಡುತ್ತಿರುವ ಅತ್ಯಾಚಾರಗಳನ್ನು ಸೂಕ್ಷ್ಮವಾಗಿ ಚಿತ್ರಿಸಲಾಗಿದೆ. ಮುಂದಿನ ಪ್ರಸ್ತುತಿ ಶ್ರೀಮತಿ ಟಿ ಎಸ್ ಶ್ರವಣಕುಮಾರಿ ಅವರದು. ಶೀರ್ಷಿಕೆ ಕಸ್ತ್ವಂ ಕೋಹಂ, ನೀನು ಯಾರು ನಾನು ಯಾರು ಎಂದು ಜಿಜ್ಞಾಸೆ ಇರುವುದು ಶಂಕರರ ಭಜಗೋವಿಂದಂ ಕೃತಿಯಲ್ಲಿ. ಕಳೆದ ದಾಸೋಹದ ಪ್ರಸ್ತುತದ ಮುಂದುವರಿದ ಭಾಗ. ಲೇಖಕಿಯು ಅನಾರೋಗ್ಯದ ಕಾರಣ ವೈದ್ಯಕೀಯ ಪರೀಕ್ಷೆಗಳಿಗಾಗಿ ಆಸ್ಪತ್ರೆಗೆ ದಾಖಲಾದಾಗ ಪಡೆದ ಅನುಭವಗಳ ಚಿತ್ರಣ ಎರಡು ಭಾಗಗಳಲ್ಲಿ ಹರಿದಿದೆ. ಆಸ್ಪತ್ರೆಯ ಅನುಭವಗಳನ್ನು ನೆನೆಸಿಕೊಳ್ಳುವುದೇ ಬೇಡವೆನಿಸುವಾಗ ಅದನ್ನು ಅತ್ಯಂತ ಸಮರ್ಥ ರೀತಿಯಲ್ಲಿ ದಾಖಲಿಸಿ ರೋಗಿಯ ದೈಹಿಕ ಮಾನಸಿಕ ಸ್ಥಿತಿಯ ತೊಳಲಾಟಗಳನ್ನು ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸುವ ಕಲೆ ಶ್ರವಣಕುಮಾರಿ ಅವರಿಗೆ ದಕ್ಕಿದೆ. ಆಸ್ಪತ್ರೆ ವೈದ್ಯಕೀಯ ಸಿಬ್ಬಂದಿ ಅವರ ದೈನಂದಿನ ಕಾರ್ಯವೈಖರಿ, ಪರೀಕ್ಷೆಗಳಿಗಾಗಿ ರೋಗಿ ವಿವಿಧ ಕೋಣೆಗಳನ್ನು ಹೊಕ್ಕು ಹೊರಬರುವ ಸಂದರ್ಭಗಳಲ್ಲಿ ಅನುಭವಿಸಬೇಕಾದ ಯಾತನೆ, ಸಾವು ಬದುಕಿನ ನಡುವೆ ನಡೆಸುವ ಹೋರಾಟದಂತೆ ಕಾಣುವ ತಾಕಲಾಟ ಎಲ್ಲದರ ಮನೋಹರ ಚಿತ್ರಣ ಇಲ್ಲಿದೆ. ಮತ್ತೊಬ್ಬ ರೋಗಿ ಅರಚಾಟ ಕಿರಿಚಾಟಗಳನ್ನು ತಮ್ಮದೇ ನೋವಿನ ಪರಿಸ್ಥಿತಿಯಲ್ಲಿ ಗಮನಿಸಿ ಅದನ್ನೂ ದಾಖಲಿಸುವ ಪರಿ ಮೆಚ್ಚುವಂಥದ್ದು. ಇವರ ಬರಹಗಳನ್ನು ಓದುತ್ತಾ ಹೋದರೆ ಪ್ರಸಿದ್ಧ ಕಾದಂಬರಿಕಾರರುಗಳಾದ ಕಾಫ್ಕಾ, ಕಾಮು ಮುಂತಾದವರ ಪ್ರಸಿದ್ಧ ಕೃತಿಗಳು ನೆನಪಾಗುತ್ತದೆ. ಇನ್ನು ಮುಂದಿನ ಪ್ರಸ್ತುತಿ ಜಗನ್ನಾಥ ಜಯನ್ ಅವರ ಕವನ ಕಳೆ ಕಳೆದಾಗ. ವಯಸ್ಸಾದಂತೆ ತಲೆಯೊಳಗಿನದು ಮಾಗುವುದು ಸಹಜ. ಹೊರಗಿನ ಕೂದಲು ಅಂತೆಯೇ ರೂಪಾಂತರ ಹೊಂದುತ್ತಾ ಹೋಗುತ್ತದೆ. ಅದರ ಬೆಳವಣಿಗೆಗಳನ್ನು ಗಮನಿಸಿ ಪರಿಣಾಮಗಳನ್ನು ಚಿತ್ರಿಸುವ ಪ್ರಯತ್ನದ ಕವಿತೆ. ಒಂದೊಂದಾಗಿ ಕಾಣಿಸಿಕೊಳ್ಳುವ ಬಿಳಿ ಕೂದಲನ್ನು ನಿವಾರಿಸಿಕೊಳ್ಳುತ್ತಾ ಹೋಗುವಾಗ ಬಿಳಿಯದರ ಜೊತೆಗೆ ಸ್ವಾಭಾವಿಕವಾಗಿ ಕಪ್ಪು ಕೂದಲು ಕಡಿಮೆಯಾಗುತ್ತಾ ಹೋಗಿ ಒಕ್ಕ ತಲೆಯಲ್ಲಿ ಕೊನೆಗೊಂಡಾಗ ಉಂಟಾಗುವ ಪರಿಸ್ಥಿತಿಯ ಚಿತ್ರಣ ಕವನದಲ್ಲಿದೆ.
ಇದು ಹೊರಗಿನ ಭಾಗದ್ದಾದರೆ ಒಳಗಿನ ಭಾಗದಲ್ಲಿ ಹೆಚ್ಚು ಹೆಚ್ಚು ಪ್ರೌಢಿಮೆ ಸುವಿಚಾರ ಚಿಂತನೆ ಬೆಳೆಸಿಕೊಳ್ಳುವ ಸಾಧ್ಯತೆಗಳು ಪವನದಾಚೆಗೆ ಹೊಳೆಯಬಹುದು. ಶಾಂತಿ ವಾಸು ಅವರ ಪ್ರಸ್ತುತಿ ಅವರು ಬಂದಿಲ್ಲ. ಅದರ ಮುಂದಿನ ಪ್ರಸ್ತುತಿ ಶ್ರೀ ರಾಜೇಂದ್ರ ಪ್ರಸಾದ್ ಅವರ ದಾಡಿ ಪುರಾಣ. ತಾವು ಕಂಡ ತರತರದ ಗಡ್ಡಗಳ ವರ್ಣನೆ, ಪ್ರಸಿದ್ಧ ಗಡ್ಡಧಾರಿಗಳ ಬಗ್ಗೆ ವಿವರಣೆ, ಋಷಿಗಳ ಕಾಲದಿಂದ ಈ ದಿನದವರೆಗೆ ಗಡ್ಡ ಬೆಳೆದು ಬಂದ, ಅದು ವಾರಕ್ಕೆಲ್ಲ ಬೆಳೆದರೂ ಹಾದಿಯನ್ನು ಗುರುತಿಸುವ ಕವನ. ಗದ್ಯದಂಶ ಹೆಚ್ಚು ಕಾಣಿಸುತ್ತದೆ. ಹಿಂದಿಯ ದಾಡಿಯ ಬದಲಿಗೆ ಕನ್ನಡ ಪದ ಗಡ್ಡ ಬದಲಿಸಿಕೊಂಡು ಓದಿದೆ. ಚೆನ್ನಾಗೆ ಹೊಂದಿಕೊಂಡಿತು, ಲೇಖಕರು ಗಮನಿಸಬಹುದು. ಧನ್ಯವಾದ. ನನಗೆ ಈ ಸಮ ಈ ದಾಸೋಹದ ಅಧ್ಯಕ್ಷತೆ ವಹಿಸಲು ಇಂದು ಮೂರು ದಾಸೋಹಗಳಲ್ಲೂ ಅಧ್ಯಕ್ಷನಾಗಿದ್ದೆ. ಇದು ನನ್ನ ನಾಲ್ಕನೇ ದಾಸೋಹ. ಸೊ ನಾಲ್ಕು ಸರಿ ಆಯ್ಕೆ ಆಗಿದ್ದೇನೆ. ನನಗೆ ಸೂಕ್ತ ಧನ್ಯವಾದ ಶ್ರೀಧರ್ ಅವ್ರಿಗೆ. ದಾಸೋಹದ ನಡೆದು ಬಂದ ದಾರಿಯ ಬಗ್ಗೆ ಒಂದು ಪುಟ ಲೇಖನ ಪ್ರಸಿದ್ಧಿ ಪಡಿಸಿದ, ಅಲ್ಲದೆ ಇತರ ಎಲ್ಲ ಲೇಖನಗಳ ಬಗ್ಗೆ ಸಮಗ್ರವಾಗಿ ವಿಶ್ಲೇಷಿಸಿದವರಿಗೆ ಧನ್ಯವಾದಗಳು. ನಿಮ್ಮ ಮನೆಯಲ್ಲೇ ಎರಡು ಸಾರಿ ಅದ್ಧೂರಿಯಾಗಿ ದಾಸೋಹವನ್ನು ನಡೆಸಿದ್ದು ಇನ್ನೂ ನೆನಪಿನಲ್ಲಿ ಹೆಸರಾಗಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ದಾಸೋಹವನ್ನು ಸ್ಮರಣೀಯವಾಗಿ ಮಾಡಿದ್ದಕ್ಕೆ ನಿಮಗೆ ವಿಶೇಷವಾಗಿ ವಂದನೆಗಳು. ಈ ದಾಸೋಹದಲ್ಲಿ ಭಾಗವಹಿಸಿದ ಎಲ್ಲ ದಾಸೋಹಿಗಳಿಗೆ, ಲೇಖಗಳನ್ನು ಪ್ರಸ್ತುತಪಡಿಸಿದವರಿಗೆ, ತಾಂತ್ರಿಕ ಸಹಾಯ ನೀಡಿದ ಗುರುದ್ವಯರಿಗೆ, ರೇಣುಕಾ ದೇಸಾಯಿ ಅವರಿಗೆ, ಆತಿಥ್ಯ ವಹಿಸಿಕೊಂಡ ಶ್ರೀಮತಿ ರಾಧಿಕಾ ಗುಜ್ಜರ್ ಅವರಿಗೆ, ಸಂಚಾಲಕ ಸಮಿತಿಯ ಸದಸ್ಯರಿಗೆ ಹಾಗೂ ಪ್ರತಿಯೊಬ್ಬರಿಗೂ ನಮ್ಮ ಕೃತಜ್ಞತೆಗಳು. ನಮಸ್ಕಾರ. ಮತ್ತು ಜೂನ್ ತಿಂಗಳ 10ನೇ ತಾರೀಕಿನಂದು ಈ 214ನೇ ದಾಸೋಹದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ. ಇನ್ನು ಆಸ್ಪತ್ರೆ ಕತೆ ಎಷ್ಟಿದೆ? ಇನ್ನು ಅಯ್ಯೋ ಸುಮಾರಾಗತ್ತೆ ಅನ್ಸುತ್ತೆ, ನೀವು ಗೊತ್ತಿಲ್ಲ. ಅದೇ ಒಂದು ದೊಡ್ಡ ಇದಾಗತ್ತೆ, ಅದು ಸುಮ್ಮನೆ ಅಂತ ಶುರು ಮಾಡ್ಕೊಂಡೆ.